ಚಂದನಾಂಗ ಜರ್ಗಯಿತ ಸುಮನೋಗರ ಮಂದಹಾಸ ಮಹಿಮಾಂಬುದಿ ಶುಭಕರ ಚಂದನಾಂಗ ಜರ್ಗಯಿತ ಸುಮನೋಗರ ಮಂದಹಾಸ ಮಹಿಮಾಂಬುದಿ ಶುಭಕರ ಚಂದನಾಂಗ ಜರ್ಜಿತ ಸುಮನೋಗರ ಮಂದಹಾಸ ಮಹಿಮಾಂಬುದಿ ಶುಭಕರ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ತನ್ನಡೆಗೆ ಬಲಬಂದು ಬೆಳು ನೀ ಕಥಾಮೃತವ ಹೊತ್ತಿನಲ್ಲೂ ನಾನು ಮೆಚ್ಚುತ್ತೇನೆ ಧೈರ್ಯದ ಮಾತು ಹೇಳಿದ. ಎಷ್ಟೆಲ್ಲ ವಿಷಯ ಉಂಟು ಅವನ ಜೀವನದಲ್ಲಿ, ರಹಸ್ಯವಾದದ್ದು ಎಂಬುದು ಗೊತ್ತಾಯಿತು. ಕೌರವ ಪಾಂಡವರ ಕುರುಕ್ಷೇತ್ರ ಯುದ್ಧದ 16ರ ರಾತ್ರಿ ಇದು. ಇಷ್ಟೊಳಗೆ ಪಾಂಡವರಿಗೆ 16 ಮಾಡಬೇಕು ಅಂತ ಸಂಕಲ್ಪಿಸಿದ್ದು ನಾನು ಆಗಲಿಲ್ಲ. 10 ದಿವಸದ ದ್ರೋಣಾಚಾರ್ಯರ ಭೀಷ್ಮಾಚಾರ್ಯರ ಯುದ್ಧ, 5 ದಿವಸದ ದ್ರೋಣಾಚಾರ್ಯರ ಯುದ್ಧ ಸಾಗಿತು. ಉಭಯ ಪಕ್ಷಗಳಿಗೂ ಲಾಭ ನಷ್ಟಗಳಾಗಿದೆ. ಆದರೆ ಭೀಷ್ಮರಿಂದ ಆಗದ ಕಾರ್ಯ, ದ್ರೋಣರಿಂದ ಆಗದ ಕಜ್ಜ ಕರ್ಣ ನೆರವೇರಿಸ್ತಾನೆ ಅಂತ ಹೆಚ್ಚಿನ ನಿರೀಕ್ಷೆ ಇತ್ತು. ನಿರೀಕ್ಷೆಗಳು ಯಾವಾಗಲೂ ನಿರಾಸೆಗಳನ್ನು ಉಂಟು ಮಾಡ್ತವೆ. ಶೇ, ಕರ್ಣನಿಂದಲೂ ಆಗಲಿಲ್ಲ ಅಲ್ಲ. ಹೋರಾಟ ಚೆನ್ನಾಗಿ ಮಾಡಿದ, ಪಾಂಡವರ ಸೈನ್ಯವನ್ನು ಘಾಸಿಗೊಳಿಸಿದ, ನಕುಲನನ್ನು ಸೋಲಿಸಿದ, ಕೊನೆಗೆ ನಕುಲನಿಂದ ಸೋತ. ಅರ್ಜುನನಿಂದಲೂ ಅಲ್ಲ, ನಕುಲನಿಂದ ಸೋತ. ಸಂಜೆ ಸಭೆಯಲ್ಲಿ ದಾಕ್ಷಿಣ್ಯ ಇಲ್ಲದೆ ಕೇಳಿದೆ, ಯಾಕೆ ದುಗುಡ ಹೊತ್ತಿದ್ದೀರಿ, ತಲೆ ಕೆಳಗೆ ಹಾಕಿದ್ದೀರಿ, ತಲೆಯ ಮುಸುಕಿನ ಕೈಯ ಕದಪಿನ ಪಟರು
ಆಗ ಬಾಯಿಬಿಟ್ಟ. ಬಾಯಿಬಿಟ್ಟದಲ್ಲಿ ಗೊತ್ತಾಯಿತು ಈ ಕುರುವಂಶದ ಹೋರಾಟ, ಭರತ ಕುಲದ ಸಂಘರ್ಷ. ಭರತಖಂಡವನ್ನು ಮೀರಿ ನವಖಂಡಗಳಿಗೆ ದಾಟಿ ನಿಂತಿರುವ ಈ ಮಹಾಯುದ್ಧದಲ್ಲಿ ಎಷ್ಟೆಲ್ಲ ಶಕ್ತಿಗಳುಂಟು. ಶಾಪಗ್ರಸ್ತರು, ವರ ಪಡೆದವರು, ಸಾರ್ಥಕ್ಯಕ್ಕಾಗಿ ಹುಟ್ಟುವ ವಂಶ ಇದು, ಅದೆಲ್ಲ ವೈರಗಳು ಸ್ನೇಹಗಳು ಎಲ್ಲ ಕುರುಕ್ಷೇತ್ರದಲ್ಲಿ ಯಾವುದೋ ಒಂದು ಫಲವನ್ನು ಕಾಣುವ ದೃಷ್ಟಿಯಲ್ಲಿ ಉಂಟು. ಅದು ಕರ್ಣ ಪರ್ವದಲ್ಲಿ ಸ್ನೇಹಕ್ಕೆ ಕೃಷ್ಣಾರ್ಜುನರಿದ್ದಾಗ ವೈರಕ್ಕೆ ಕರ್ಣಾರ್ಜುನರು. ಮುಗಿದೇ ಹೋಗ್ತದೆ ಇವತ್ತು ಅಂತ ಗ್ರಹಿಸಿದ್ರೆ ಅಂತರಾಯ ಬಂತು. ಹೇಳಿದ, ತನಗೊಬ್ಬ ಸಾರಥಿ ಇಲ್ಲದ್ರಿಂದ ಹೀಗಾಯಿತು. ಅರ್ಜುನನಿಗೆ ಸಮರ್ಥನಾದ ಮಹಿಮಾನ್ವಿತನೂ ಆದ ಶ್ರೀಕೃಷ್ಣನ ಸಾರಥ್ಯ ಉಂಟು, ನನಗಿಲ್ಲ, ಯಾರಾಗಬಹುದು ಅಂತ ಕೇಳಿದರೆ ಇನ್ನೊಂದು ಆಶ್ಚರ್ಯದ ಮಾತು ಹೇಳಿದ. ಮಾತೃಭೂಪನಾದಂತಹ ಶಲ್ಯನ ಸಾರಥ್ಯ ಒದಗಿಸಿದೆ. ವಿಚಿತ್ರವಾಗಿ ಕಂಡಿತು ನನಗೆ, ಇಷ್ಟು ವಿಶಾಲವಾದ ಸೈನ್ಯದಲ್ಲಿ ಸಾರಥಿಗಳು ಸಾರಥ್ಯವನ್ನು ಬಲ್ಲವರು ಇರುವಾಗ ನೀನ್ಯಾಕೆ ಅವನನ್ನು ಕೇಳಿದಿ ಅಂತ ಕೇಳಿದರೆ ಹಳೆಯ ಕಥೆ ಹೇಳಿದ. ಮಾತ್ರ ಪರಿತ್ಯಕ್ತನಾಗಿ ಹೇಗೋ ಹೇಗೋ ವಿದ್ಯೆಯನ್ನು ಕಲಿತು ಬಂದವ ಪರಶುರಾಮರಲ್ಲಿ ಹೋಗಿದ್ದನಂತೆ. ಅಲ್ಲಿ ತನ್ನ ಕುಲವನ್ನು ಮರೆಮಾಡಿ ವಿದ್ಯಾಪ್ರಾಪ್ತಿಗಾಗಿ ಹೇಳಿದ ಸುಳ್ಳು ಸುಳ್ಳಲ್ಲ ಅದು, ಆದರೆ ಗೊತ್ತಾಯಿತು. ಕ್ಷತ್ರಿಯ ಅಂತ ಹೇಳಿಲ್ಲ, ಕಾಣ್ತಾ ಇತ್ತು ಅವನು ಬ್ರಾಹ್ಮಣನಲ್ಲ ಕ್ಷತ್ರಿಯನಲ್ಲ ಎಂಥದೋ ಹೇಳಿದ. ಅಧ್ಯಯನ ಪೂರೈಸದ ಬಳಿಕ ಗುರುಗಳು ಇವನ ತೊಡೆಯಲ್ಲಿ ಮಲಗಿದ ಕಾಲಕ್ಕೆ ದುಂಬಿಯೊಂದು ಬಂದು ತೊಡೆಯನ್ನು ಕೊರೆಯಿತಂತೆ. ಕೊರೆದ ದುಂಬಿ ಇಂದ್ರ ಗೋಪ, ಇಂದ್ರನೇ ಕಾಣುತ್ತದೆ. ಅರ್ಜುನ ಉತ್ಕರ್ಷಕ್ಕೆ ಕರ್ಣ ವಿರೋಧಿ ಮುಳ್ಳು ಅಂತ ಗೊತ್ತಿದ್ದು ಇಂದ್ರ ಮಾಡಿದವ ನೋಡಿ ಮಕ್ಕಳನ್ನು ದೊಡ್ಡದು ಮಾಡಲಿಕ್ಕೆ ಈ ದೊಡ್ಡ ದೊಡ್ಡವರು ಎಷ್ಟು ಸಣ್ಣದಾಗ್ತಾರೆ. ಹಾಗಾಗಿ ಹೋದ. ಕೋಪ ಬಂದ ಪರಶುರಾಮರು ಶಾಪ ಕೊಟ್ರಂತೆ, ನಾ ಕಲಿಸಿದ್ದು ನಿಷ್ಫಲವಾಗಿ ಹೋಗಲಿ, ಮತ್ತೆ ಕಲಿಸಿದ್ದು ಯಾಕೆ, ನಾನಿದ್ರೆ ಅದೆಲ್ಲ ಕೇಳ್ತಿದ್ದೆ, ಪಾಪ ಬಡವ ಪರಿತ್ಯಕ್ತ ಇದು ಅವ ಕೇಳಲಿಲ್ಲ. ನೀನು ಕ್ಷತ್ರಿಯನೇ, ಇಷ್ಟು ತಾಳ್ಮೆಯಿಂದ ಈ ಕೊರತವನ್ನು ಸಹಿಸಿಯೂ ಗುರುಗಳಿಗೆ ನಿದ್ರಾಭಂಗವಾಗಬಾರದು ಅಂತ ಸಹಿಸಿಕೊಂಡವ ನೀನು ಕ್ಷತ್ರಿಯನೇ ಆಗಿರಬೇಕು. ನೋಡಿ ತಾಳ್ಮೆಯು ಅಪಾಯ ಆಯಿತು, ಕಂಗಾಲಾದ ಕರ್ಣ. ಪ್ರಾರ್ಥಿಸಿದ, ಪ್ರತಿವಿಧಿಯನ್ನು ಹೇಳಿದರಂತೆ. ಶಿವನಿಂದ ಸಾರಥ್ಯವನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ನಿನಗೆ ಸಿಗ್ತಾನೆ, ಸಿಕ್ಕಿದರೆ ಮಾತೃಭೂಪನಾದ ಶಲ್ಯ ಮುಂದೆ ದೊರಕಿದರೆ ಮರೆತು ಹೋದದ್ದು ಪ್ರಾಪ್ತವಾಗ್ತದೆ. ಭದ್ರತ್ವದಿಂದ ಇಷ್ಟು ದಿನ ವಿದ್ಯೆ ಕಲಿತದಕ್ಕೆ ಉದ್ರೇಕದಿ ಮುಂದೆ ರಣದಿ ಮಾತೃಭೂಪನ ಸಾರಥಿ ತನದೊಳು ಜಯಿಸು. ಆಗಲೂ ಹೇಳಬಹುದಿತ್ತು ಕರ್ಣನಿಗೆ, ಹೌದಲ್ಲ ನಾ ಕ್ಷತ್ರಿಯನೇ ಅಲ್ಲೋ ಸ್ವಾಮಿ, ಸುಳ್ಳು ಹೇಳಿದ್ರು ನಿಮಗೆ ಗೊತ್ತಾದ್ದು ನನಗೆ ಲಾಭ ಆಯಿತು, ಬನ್ನಿ ಸಾರ್ವಜನಿಕವಾಗಿ ಘೋಷಣೆ ಮಾಡಿ ಸೂತಪುತ್ರ ಅಂತ ಇದ್ದದ್ದು ಹೋಗ್ತದೆ. ರಾಜಕೀಯ ಗೊತ್ತಿಲ್ಲ ಕರ್ಣನಿಗೆ, ಪಾಪ. ನಾನಾದರೂ ಹೇಳ್ತಿದ್ದೆ ಬನ್ನಿ ನನ್ನೊಟ್ಟಿಗೆ ನಾಲ್ಕು ಕಡೆಗೆ ನಾಲ್ಕು ಬೀದಿಯಲ್ಲಿ ಭಾಷಣ ಮಾಡುವ, ಕರ್ಣ ಸೂತ ಅಲ್ಲ ಕ್ಷತ್ರಿಯನೇ ಅಂತ. ಅದು ಮಾಡಲಿಲ್ಲ, ಅವ ಶಾಪಕ್ಕೆ ವಿಶಾಪವನ್ನು ಪಡೆದ. ಆ ಕಥೆಯನ್ನು ಇವತ್ತು ಹೇಳಿದ, ಒಂದು ಸಲ ಕಂಡಿತ್ತು ನನಗೆ, ಇದು ನಿನ್ನೆ ಹೇಳ್ಬೋದಿತ್ತಲ್ಲ. ಸಂಕೋಚ ಸ್ವಭಾವ, ಆಗುವುದಾದರೆ ಒಂದು ಮಾಡಿಬಿಡುವ, ಅನಿವಾರ್ಯ ಆದರೆ ಹೇಳುವ ಅಂತ ಇದ್ದಿರಬೇಕು. ಕರ್ಣನ ವ್ಯಕ್ತಿತ್ವದ ಸ್ವಭಾವವೋ ದೋಷವೋ ಗುಣವೋ ಇದು, ಆದರೂ ಇವತ್ತು ಧೈರ್ಯದಿಂದ ಗೆಲ್ಲುವುದು ಸಾಧ್ಯ ಅಂತ ಹೇಳಿದ. ಹಾಗಾದರೆ ಭೀಷ್ಮದ್ರೋಣರಿಂದ ಆಗದಿದ್ದದ್ದು ಇವತ್ತಾಗ್ತದೆ, ನಿಜವಾದ ಕರ್ಣಾರ್ಜುನ ಆಗ್ತದೆ ಅಂತ ವಿಶ್ವಾಸಪಟ್ಟು ಸಭೆಯನ್ನು ಬೀಳ್ಕೊಂಡು ಅಂಬಾಳ ದೇವಿಕೆಯ ಬೆಳಗಿನಲ್ಲಿ
ಭೂಪತಿಗಳಾದ ಶಲ್ಯರಲ್ಲಿ ಹೋಗಬೇಕು, ಅಪಾಯ. ದೊಡ್ಡವರು, ಪ್ರಾಯದಲ್ಲಿ ದೊಡ್ಡವರು, ಯೋಗ್ಯತೆಯಲ್ಲಿ ವಿದ್ವತ್ತಿನಲ್ಲಿ ದೊಡ್ಡವರು, ನೀವು ಸಾರಥ್ಯ ಮಾಡಿ ಅಂತ ಹೇಳಬೇಕಾಗ್ತದೆ, ಮಾಡಬೇಕಲ್ಲ. ಗೆದ್ದು ಕುರುಕುಲ ಸಮ್ರಾಟ್ ಅನಿಸಬೇಕು ಅಂತ ಇದ್ರೆ ಇದು ಮಾಡಲೇಬೇಕು. ರಾತ್ರಿ ಮೊದಲನೇ ಜಾವದಲ್ಲಿ ನಾನು ಹುಟ್ಟಿದ್ದಂತೆ, ಹಾಗಾಗಿ ರಾತ್ರಿ ಮಾಡಿದ ಸಭೆಯಲ್ಲಿ ನನಗೆ ಒಳ್ಳೆಯದಾಗಿದೆ. ಅದು ಕೆಲವರಿಗೆ ಹಗಲಿನ ಸಭೆ ಒಳ್ಳೆಯದು, ಕೆಲವರಿಗೆ ರಾತ್ರಿ ಒಳ್ಳೆಯದು, ಅದು ಹೇಳಲಿಕ್ಕೆ ಬರೋದಿಲ್ಲ. ಅವನ ಯೋಗವನ್ನು ಹೊಂದಿಕೊಂಡುಂಟು. ಧೈರ್ಯ ಮಾಡಿ, ಭೂಪತಿಗಳ ಶಿಬಿರ ಅಲ್ಲ ಅದು, ನಾವು ಕೊಟ್ಟ ಶಿಬಿರ ಆದರೂ ಅವರ ಅರಮನೆಯೇ. ಮಾದ್ರೇಶ್ವರ ಅರಮನೆಗೆ ಹೋಗ್ತೇನೆ. ಇಲ್ಲ, ನಿದ್ರೆ ಕರೆದರೆ ಬರುವ ವಸ್ತು ಅಲ್ಲ, ಅದು ತಾನಾಗಿ ಬರಬೇಕು. ನನ್ನೊಳಗೆ ನಾನು ಹುಡುಕ್ತಾ ಇದ್ದೇನೆ, ಯಾಕೆ ನಿದ್ದೆ ನನಗೆ ಅಪರೂಪ ಆಯಿತು ಅಂತ. ಬಹಳ ನಿರೀಕ್ಷೆ ಹೊತ್ತು ಬಂದವ ನಾನಿಲ್ಲಿ. ಹಲವರು ಹೇಳಿದರು ಪಕ್ಷಾಂತರ ಮಾಡಿದ್ದೀರಿ ಅಂತ. ನಾವು ಮೊದಲು ಪಕ್ಷವನ್ನು ನಿಶ್ಚಯ ಮಾಡಿ ಹೊರಟಿದ್ದೇ ಅಲ್ಲ, ಜೀವನದಲ್ಲಿ ಒಂದು ಪಕ್ಷ ಅಂತ ನಿರ್ಣಯ ಆಯಿತು. ಯಾರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಅವರ ಪಕ್ಷವೇ ನಾವು. ಒಳ್ಳೆಯ ಅನ್ನ ಸಿಕ್ಕಿತು, ಆತಿಥ್ಯ ಸಿಕ್ತು, ಊಟಕ್ಕಿಂತ ಮೊದಲು ಸಿಕ್ಕ ಪಾನೀಯ, ಊಟ ಆದ ಮೇಲೆ ಸಿಕ್ಕ ಪಾನೀಯ, ಮಧ್ಯದಲ್ಲಿ ಅನ್ನ, ಒಂದು ತೇಗು ಬಂತಲ್ಲ, ಬೇಕಾದ್ದು ಕೊಡ್ತೇನೆ ಅಂತ. ಆಗ ಕೈ ಮುಗಿದಂತಹ ದುರ್ಯೋಧನ, ಮಾವ ಎಲ್ಲ ನಾವು ಮಾಡಿದ್ದು ಅಂತ ಹೇಳಿದ. ನಾವು ಅನ್ನಕ್ಕೆ ನಿಜವಾಗಿ ಬೆಲೆ ಕೊಡ್ತೇವೆ, ಅನ್ನ ನಿನ್ನದು ಆಗಲಿ, ನೀನು ಕೇಳಿದ್ದು ಕೊಡ್ತೇನೆ, ನಮ್ಮ ಕಡೆಗೆ ನೀವು ಬರಬೇಕು ಅಂತ ಕೈ ಮುಗಿದ. ದಾರಿಯದೇ, ಗುರಿ ಮಾತ್ರ ಅದು ಅಲ್ಲ. ಆಗಲಿ, ಏನು ದೊಡ್ಡದಲ್ಲ ಅಂತ ನಾವು ಒಪ್ಪಿದಾಯ್ತು. ಯಾಕೆ ಅಂದರೆ ಚಾರು ವಿಭವ ನಾವು ಬಯಸಿದ್ದು. ಎಲ್ಲಿ ವೈಭವ ಇದೆಯೋ ಅಲ್ಲಿ ವಿಭು ಇದ್ದಾನೆ ಅಂತ ನಾವು ನಂಬಿದ್ದೇವೆ. ಆದ್ದರಿಂದ ಕೌರವನ ಪಕ್ಷ ಸೇರಿಯಾಯಿತು. ನಾವು ಸೇರಿದ ಮೇಲೆ ಅವನ ಪಕ್ಷದಲ್ಲಿ ಒಂದು ಅಕ್ಷೋಹಿಣಿ ಸೇನೆ ಹೆಚ್ಚಾಯ್ತಾ ಇದ್ದ. ಹೆಚ್ಚುಗಾರಿಕೆ ಇದ್ದರೆ ನಾವಿದ್ದೇವೆ. ಶಲ್ಯ ಭೂಪಾಲರಿಗೆ ದೊಡ್ಡ ಶಲ್ಯ ಬೇಕು ಅಂತ ಹೇಳ್ತಾರೆ, ಆದರೆ ಅದು ಗೊತ್ತಾಗಿದ್ದು ದುರ್ಯೋಧನಿಗೆ. ಹೋದ ಸಭೆಯಲ್ಲೆಲ್ಲ ಮಾದ್ರೇಶ ಮುಖ್ಯರು, ಬಹಳ ಸಮಾಧಾನ ಆಯಿತು. ಮುಖ್ಯರಲ್ಲಿ ಮಾದ್ರೇಶ ಇದ್ದಾನಲ್ಲ, ಮುಖ್ಯರ ಹೆಸರು ಹೇಳುವಾಗ ಮಾದ್ರೇಶನನ್ನೇ ಮೊದಲು ಹೇಳಿದ್ದು. ನಿಮ್ಮ ಅಭಿಮತ ಏನು? ಪ್ರಶ್ನೆ ಇಟ್ಟಾಗ ನಮಗೆ ಪಕ್ಕನೆ ಯೋಚನೆ ಬರಲಿಲ್ಲ. ಸಂಯುಕ್ತವಾದ ನಮ್ಮ ಸೇನೆಗೆ ಸೇನಾಧಿಪತಿಗಳು ಯಾರಾಗಬಹುದು ಅಂತ ನನ್ನಲ್ಲೇ ಕೇಳೋದಮ್ಮ. ಸ್ವತಃ ನಾನೇ ಅಭ್ಯರ್ಥಿ, ಅಭ್ಯರ್ಥಿಯಲ್ಲೇ ಒಬ್ಬ ಯಾರನ್ನಾದರೂ ಸೂಚನೆ ಕೊಡಿ ಅಂತ ಕೇಳಿದರೆ ಈ ಸಾರಿ ನೀನು ಅಭ್ಯರ್ಥಿ ಅಲ್ಲ ಅಂತ ಹೇಳಿದಾಗಾಯ್ತಾ ಇಲ್ಲ. ನಮಗೆ ಕೆಲವೊಮ್ಮೆ ಆಮೇಲೆ ಯೋಚನೆ ಬರೋದು, ಸಂದರ್ಭ ತಪ್ಪಿ ಹೋದ ಮೇಲೆ ವಿವೇಕ ಬರೋದು. ಆಗ ಬಹಳ ಸಮಾಧಾನವಾಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಭೀಷ್ಮಾಚಾರ್ಯರೇ ಸಂಯುಕ್ತ ಸೇನೆಗೆ ಅಧ್ಯಕ್ಷರು ಅಂತ ಹೇಳಿ ಆಯಿತು. ಭೀಷ್ಮರು ಬರಲಿ, ದೊಡ್ಡದಲ್ಲ, ನಮಗಿಂತ ದೊಡ್ಡವರು, ನಮಗಿಂತ ದೊಡ್ಡವರನ್ನು ಅವ ಪೂಜಿಸಿದ. ಆದರೆ ಪೂಜೆ ಮಾಡಲಿಕ್ಕೆ ಹೇಳಿದ್ದು ನಾವು, ಹೌದಾ ಅಲ್ವೋ? ಆ ಸಮಾರಂಭದಲ್ಲಿ, ಪ್ರತಿಜ್ಞಾವಚನ ಸಮಾರಂಭದಲ್ಲಿ ನಾವು ತಿರುಗಾಡಿದ್ದೇ ತಿರುಗಾಡಿತ್ತು. ಪ್ರತಿಜ್ಞೆ ಬೇರೆ ಹೊರತು ನಮ್ಮದಲ್ಲ. ಅಂತೂ ಸುತ್ತಾಡುವುದಕ್ಕೆ ಒಂದು ಅವಕಾಶ ಆಯಿತು. ಭೀಷ್ಮರು ಮಲಗಿದರು. ಆಮೇಲೆ ಸೇನಾಧಿಪತಿಗಳು ಯಾರಾಗ್ತಾರೆ ಎಂಬ ಪ್ರಶ್ನೆ ನಮ್ಮ ಪಕ್ಷದಲ್ಲಿ ಬಂದಾಗ ಮಾದ್ರೇಶ ಮುಖ್ಯರು ಎಂಬ ಮಾತೇ ಬರಲಿಲ್ಲ. ನಮ್ಮ ಕಡೆಗೆ ನೋಡಲೂ ಇಲ್ಲ. ದ್ರೋಣರು ಸೇನಾಧಿಪತಿಗಳು ಅಂತ ಆಯ್ಕೆಯಾದರು. ಬಿಲ್ಡೋಜ ದ್ರೋಣರ ಬಗ್ಗೆ ನಮಗೂ ಗೌರವ ಉಂಟು.
ಯೋಗ್ಯದವರು ಆಗದ್ರೆ ಆಗಲಿ ಅಂತ. ಶಲ್ಯವನ್ನು ಒಂದು ಸಾರಿ ಸರಿ ಮಾಡಿಕೊಂಡದ್ದುಂಟು, ಅನುಮೋದನೆಗೂ ನಮ್ಮನ್ನು ಕೇಳಲಿಲ್ಲ. ಅಂತೂ ಈ ಪಕ್ಷ ಸೇರಿದ ಮೇಲೆ ಹಗುರಾದೆನೋ ಅಂತ ನನಗನ್ನಿಸೋದು. ನಿನ್ನೆ ಮಾತ್ರ, ನಿನ್ನೆ ಪ್ರಾತಃಕಾಲ ನಮ್ಮ ಬಿಡದಿಯ ಪಕ್ಕದಲ್ಲಿ ಡಂಗುರದವ ಬಂದು ಹೇಳಿದ್ದೇನು, ವೈರಿ ಭುಜಾಕ ಸೂಪರಣ್ಣ ಭಾನುಕುಮಾರ ಸೇನಾಪತಿ, ಒಳಗೊಳಗೆ ಕುದಿದ್ದೇನೆ. ಪರಮನೀಚ ಕರ್ಣ ಸೇನಾಪತಿ, ಯುದ್ಧ ಮಾಡುವಾಗ ಒಮ್ಮೆಯಾದರೂ ಅವನ ಮುಖ ನೋಡಬೇಕೋ ಬೇಡವೋ? ಪಾಂಡವರ ಮುಖವನ್ನಂತೂ ನೋಡೋದನ್ನು ನಿಲ್ಲಿಸಿದ್ದೇನೆ ನಾನು, ಕರ್ಣನ ಮುಖವನ್ನು ನೋಡಲಿಲ್ಲ. ನನಗೆ ಎರಡೂ ಒಂದೇ, ಯಾಕೆ ನೋಡಬೇಕು? ಛ, ಇಷ್ಟು ಹಗುರಾದೆ ಅಂತ ಅನ್ನುವಾಗ ನಿನ್ನೆ ಉತ್ಸಾಹದಿಂದ ಯುದ್ಧ ಮಾಡಲಿಲ್ಲ. 15 ದಿವಸ ಹೋರಾಡಿದ್ದವುದು, ಕೆಲವರನ್ನು ಕೊಂದಿದ್ದೇವೆ, ಕೆಲವರನ್ನು ಕಳ್ಕೊಂಡಿದ್ದೇವೆ. ನಮ್ಮ ಪರಿವಾರದಲ್ಲೂ ನಷ್ಟ ಆಗಿದೆ, ಪಾಂಡವ ಪರಿವಾರಕ್ಕೂ ನಾವು ನಷ್ಟವನ್ನು ತಂದಿದ್ದೇವೆ. ಆದರೆ ನಿನ್ನೆ ಅಂತಹ ಗಣನೀಯ ಹೋರಾಟ ಮಾಡಲಿಲ್ಲ, ಇಂದೂ ಮಾಡಲಿಲ್ಲ. ನಿದ್ದೆ ಯಾಕೆ ಬರ್ತದೆ? ಕೈಯಲ್ಲಿ ಕತ್ತಿ ಇದೆ, ಬಾಗಿದ ಕತ್ತುಗಳಿಲ್ಲ, ಏನು ಮಾಡಲಿ? ಅದು ಅದು ಒಳಗಿರುವ ಒಬ್ಬ ವೀರ ಕ್ಷತ್ರಿಯನ ಒಂದು ತುಮಲ ಅಂದರೆ ಅದು. ಹಾಸಿಗೆ ಮುಳ್ಳಿನ ಹಾಸಿಗೆ ಆಯಿತು. ಭೀಷ್ಮರಿಗಾದರೆ ಶರಸಯ್ಯೆಯಲ್ಲಿ ಮಲಗಿದ್ದಾರೆ ಅಂತ ಅದೊಂದು ದೊಡ್ಡ ಆದರ್ಶ ಅಂತ ಕೊಂಡಾಡುವವರಿದ್ದಾರೆ. ಯಾಕೆ? ಬಹಿರಂಗದಲ್ಲಿ ಅವರು ಮಲಗಿದ್ದಾರೆ, ನಾವು ಅಂತರಂಗದಲ್ಲಿ ಮಲಗಿದ್ದು ಇದು ಸರಳ ಶಯ್ಯೆಯೇ ಆಗಿದೆಯಲ್ಲ ಕೇಳುವರು ಯಾರು? ನಾನೇ ನೇರವಾಗಿ ದುರ್ಯೋಧನನ ಕಂಡು ಮಾತಾಡಿದರೆ ಹೇಗೆ? ಬೇಡ, ಸಂದರ್ಭ ಮುಂದೋಯಿತು. ಪ್ರಕರಣ ಮುಂದೋದ ಮೇಲೆ ಹಿಂದೆ ಎಳೆಯುವುದು ವಿವೇಕಿಗಳ ಲಕ್ಷಣ ಅಲ್ಲ. ಅವಕಾಶ ಕೊಡದೇ ಇದ್ರೇನಂತೆ, ಬಹಿರಂಗವಾಗಿ ನಮ್ಮ ಕಾಲಿಗಾದರೂ ಬೇಡಬಾರ್ದಮ್ಮ. ಏನು ಹೇಳಿದರು ಚಾರಕರು? ಸುಯೋಧನನೇ ಮಿತ ಪರಿವಾರದ ಹೊಂದಿ ಇಲ್ಲಿಗೆ ಬಂದಿದ್ದಾನೆ. ಬರಲಿ ಬರಲಿ, ಒಳಗೆ ಬರಲಿ ಮಾವ. ಮಾವ ಚಂದ್ರವಂಶಿಯ ಧಾರ್ತರಾಷ್ಟ್ರ ಸುಯೋಧನ ದುರ್ಯೋಧನ ಅಂಬೋ ಅಭಿವಾದೇ. ಒಳ್ಳೇದಾಗಲಿ ಸುಯೋಧನ. ತನ್ನಿರ ತನ್ನಿರ, ಏನು ನೋಡ್ತೀರಿ ನೀವು? ಆಲೋಚನೆ ಮಾಡಬೇಡಿ, ಕೊಡಿ ಮಾವ. ಗಾಂಧಾರ ದೇಶದ ನೀಲಗಳು, ದ್ವಾರಕೆಯಿಂದ ಬಂದ ಮದ್ಯಗಳು, ತಮ್ಮೂರಿಂದ ಬಂದದ್ದು ಅದಕ್ಕೆ ಸೇರಿಸಿ ತಮಗೆ ಈ ಸಂದರ್ಭದಲ್ಲಿ ಶಲ್ಯಗಳು ಏನೆಲ್ಲ ಕೊಡಬೇಕು? ನಮ್ಮ ಹತ್ರ ಇಲ್ಲ. ನಿಮ್ಮ ಯೋಗ್ಯತೆ ಏನು, ನಮ್ಮ ಹಣೆ ಬರ ಏನು? ಅಲ್ಲ, ಎರಡು ಒಂದೇ ಅದು. ಸುಯೋಧನ ಒಳ್ಳೇದು, ತನ್ನಿ ತನ್ನಿ ತನ್ನಿ. ಅಲ್ಲ ಇಲ್ಲ ಅಲ್ಲ, ಏನು ಕೆಲವನ್ನು ತೋರಿಸಿದೆ ಒಳಗೆ ಕಳಿಸ್ತಾ ಇದೆಯಲ್ಲ. ಅಲ್ಲ, ಇನ್ನೂ ಅವರು ಇರಬಾರ್ದು ಗಂಭೀರ. ನೀವು ಎಂಥದ್ದು, ಅಯ್ಯೋ ನೀವೆಂಥದ್ದು ಅಂತ ನನಗೆ ಬಿಡಿ, ನಿಮಗೆ ಗೊತ್ತಿಲ್ಲ. ಅಲ್ಲ, ನನಗೆ ಗೊತ್ತಿದ್ರು ನಿನ್ನ ಕಡೆಗೆ ಸೇರ್ತೇನೆ ನಾನು. ಇನ್ನು ಅದು ಇರೋದು ಇನ್ನು ಹೇಳಿ, ನನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಇಲ್ಲಿರುವುದಿಲ್ಲ. ಹೌದಾ? ಅಲ್ಲ, ಅದು ನೀವು ಹೇಳುದು ಅಧ್ಯಾತ್ಮ, ನಾನು ಮನುಷ್ಯರ ವಿಷಯ ಮಾವ. ಅಲ್ಲ, ಯಾಕೆ ದೂರ ನಿಲ್ತಿ ಹತ್ರ? ನೀನೇನು ದೂರದವನ? ಅಲ್ಲ ಅಲ್ಲ, ನಾ ದೂರವನು ಅಲ್ಲ, ದೂರದವನು. ನೀನೇನು ದೂರದವನಲ್ಲ, ಬಾ ಈ ಕಡೆ ಬಾ, ಇಲ್ಲಿ ಪಕ್ಕಕ್ಕೆ ಬಾ. ನೀವು ಹೇಳಬೇಕು, ನಾನು ನಿಲ್ಬೇಕು. ಸುಯೋಧನ, ನಾನು ರಾಜ ಅಂತ ನೆನಪಿದ್ರು ಕೂಡ ಅದಕ್ಕಿಂತ ಹೆಚ್ಚು ನಿಮ್ಮ ಅಳಿಯ ಅಂತ ಗೊತ್ತುಂಟು. ಒಳಕ್ಕೆ ಬರುವಾಗ ಕಂಬ ಹಿಡಿದು ಬಂದಿಯಲ್ಲ ನೀನು? ಹೌದು ಹೌದು, ಸಿದ್ಧ ಆಗಿ ಬಂದಿದ್ದಿ ಅಂತ ಆಯ್ತು. ಅದನ್ನು ಕಂಬ ಅಲ್ಲ, ಬೇಡ, ನೀವಿದ್ದೀರಿ. ಅಲ್ಲ, ನಾವಿದ್ದೇವೆ ಅಲ್ಲ ಅಂತ ಕಂಬವೇ. ಹೌದು, ನಾವಿದ್ದೇವೆ. ಏನು ಎಂದಿನ ಹಾಗಿಲ್ಲ, ಮುಖ ಬಾಡಿದೆ. ನಾನು ನಿತ್ಯವೂ ಬೇರೆ ಬೇರೆ ಇರುವುದಲ್ಲ, ರಾಜಕೀಯ ಅಂದ್ರೆ ಹಾಗೆ ಅಲ್ವಾ, ಮುಖ ಒಂದೇ ರೀತಿ ಇರಬಾರ್ದಲ್ಲ. ಹೌದು ಹೌದು, ಹೊತ್ತು ಬೇಸರ ಆದರೂ ನೆಗಾಡಬೇಕು. ಒಳ್ಳೆ ರಾಜಕಾರಣಿಗೊಂದು 100-125 ನೆಗೆ ಗೊತ್ತಿರಬೇಕು, ಅದರಲ್ಲಿ 2-3 ಮಾತ್ರ ಜನರಿಗೆ ಅರ್ಥ ಆಗಬೇಕು. ಮಾವ, ಇದು ಹೊತ್ತು ಏರುವಾಗ ಮುಖ ಹೊತ್ತು ಬಂದ ನೀನು, ಈ ಹೊತ್ತು ಈ ಹೊತ್ತು ಹೊತ್ತು ತಂದಿದ್ದೇನೆ. ಅಲ್ಲ, ಇಷ್ಟು ಮುತ್ತು ಆರಿಸಿ ತರ್ತಿ ಅಂತ ಆದರೆ, ಅಲ್ಲ ನಮಗೆ ಮುತ್ತು ಅಂದರೆ ಬಹಳ ಪ್ರೀತಿ. ಹೌದಾ? ಹೌದು ಹೌದು, ಅದು ಈ ಪ್ರಾಯದಲ್ಲಿ. ಪ್ರಾಯ ಯಾವುದಾದ್ರೇನು, ಅದು ವಿಷಯ ವಿಷಯ ತಾರುಣ್ಯ. ಹೌದು, ಒಳ್ಳೆಯ ಮುತ್ತುಗಳಾದರೆ ಕೊರಡ ಸುತ್ತ ಇರಲಿ ಅಂತ ಹೇಳುವವನೇ ನಾನು. ಹೊತ್ತು ತಂದದ್ದನ್ನು ಹೇಗೆ ಹೇಳುವುದು? ಹೇಳುದಂದ್ರೆ ಅದು ಹೇಗಾದ್ರೂ ಹೇಳ್ತಿದ್ದಾನೆ ಗೊತ್ತು. ಅಲ್ಲ, ಅದು ಇದಾಗಿದೆ,
ಹೇಳಿಯ ಅಂದರೆ ಸರ್ವನಾಮ ಹೆಚ್ಚು ಬಳಸಿದರೆ ಹೌದೌದು ಹೌದು ಅದು ಸರ್ವ ನಾಮ ನಾಮ ಅಲ್ಲ ಕೇಳುವವನಿಗೆ ನಾಮ ಬಿದ್ದಿತ್ತ ಇಲ್ಲ ಬೀಳಲಿಕ್ಕಿಲ್ಲ ನನಗೆ ಆದದ್ದನ್ನು ಹೇಳುದು ಕೇಳಿದಿರೇ ಕೇಳದೆ ಭೂಪಾಲ ಆರ್ತಾಯನಿತ ವೃತಾಯನ ಮಹಾರಾಜರು ಒಂದು ಹಂತಕ್ಕೆ ಕೊಂಡೋಗಿಟ್ಟಿದ್ದ ರಾಜ್ಯವನ್ನು ಎತ್ತರಕ್ಕೆ ಕೊಂಡೋಗಿ ರಾಜ್ಯದ ಸಾರಥ್ಯವನ್ನು ವಹಿಸಿ ಅಂದರೆ ನೇತೃತ್ವ ವಹಿಸಿ ಮೇಲೆ ಕೊಂಡೋದವರು ರಾಷ್ಟ್ರದ ಮನೋರಥವನ್ನೇ ಮೂಡಿಸಿದವ ನಾನು ಮಾವ ಮಹಾವೀರ ಶಲ್ಯ ಭೂಪಾಲ ಅಲ್ಲ ನಮ್ಮಲ್ಲಿ ಕೆಲವರು ಆಯ್ಕೆ ಮಹಾವೀರರು ಅಂತಿದ್ದಾರೆ ಬಲದೇಳು ಮದ್ರೇಶಂ ಅಲ್ಲಿಯೂ ನೀವು ದೊಡ್ಡವರೇ ಬಾಣಪ್ರಯೋಗದಲ್ಲಿ ನೀವೇ ಬಲದಲ್ಲಿಯೂ ನೀವೇ ಒಳ್ಳೆತನದಲ್ಲಿಯೂ ನೀವೇ ಮಾತ್ರ ಅಲ್ಲ ನಮ್ಮ ಗುಂಪಿನಲ್ಲಿ ಇರುವ ಮತ್ತು ಈಗ ಇಲ್ಲದಿರುವ ಹಿರಿಯರಲ್ಲಿ ರೂಪದಲ್ಲಿಯೂ ನೀವೇ ಸುಯೋಧನ ಈಗಲೂ ಎಷ್ಟು ಚಂದಮಾವ ನೀವು ಸುಯೋಧನ ನೀನು ಹೊಗಳಿದ್ದಿ ಅಂತಲ್ಲ ಅಲ್ಲ ಅಲ್ಲ ಆದ್ರೆ ನನಗೆ ಸಂತೋಷ ಆಗ್ತದೆ ಪ್ರಿಯವಾಕ್ಯ ಪ್ರಧಾನ ಏನ ಜಂತುಗಳು ದೋಷಗೊಳ್ತಾರೆ ಹಾಗೆ ನಾನು ಹೇಳಿದ್ದಲ್ಲ ನಾನು ಇದ್ದದ್ದು ಇದ್ದಾಗ ಹೇಳುದು ಮಾವ ಹೌದಾ ಇಲ್ಲದ ಹೇಳುವುದೇ ಇಲ್ಲ ಆದ್ರೆ ಇಲ್ಲಿ ಮಾತ್ರ ಹೇಳದೇ ಇರುವುದೂ ಇಲ್ಲ ಅಲ್ಲ ಇಲ್ಲಿ ಮಾತ್ರ ಹಾಗ ಅಥವಾ ಹೊರಗೆ ಅಲ್ಲಲ್ಲ ಎಲ್ಲರಲ್ಲೂ ಹಾಗೆ ಸಂದರ್ಭ ನೋಡಿ ಮತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅದೆಲ್ಲ ನೋಡಿಕೊಂಡು ಮತ್ತೆ ನಿಮಗೆ ಕೊಡುವ ಶಬ್ದ ಬೇರೆಯವರಿಗೆ ಕೊಟ್ಟೇನೋ ಮಾವ ಸತ್ತೋದೇನು ಮಾವ ಕೇಳಿದಿರೇ ನೀವು ಮಹಾವೀರರು ಯುದ್ಧದ ಗತಿಯನ್ನು ನೋಡಿದ್ದೀರಿ ಆರಂಭದಲ್ಲಿ ನಾನು ಹೇಳಿದ್ದೌದು ಎಲ್ಲ ಇದ್ದಾರೆ ಭಗವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ತಪ್ಪು ಮಾಡಿದೆ ಮಾವ ನಿಮ್ಮ ಹೆಸರು ಹೇಳಿಲ್ಲ ಅನ್ಯೇಚ ಭಾವ ಶಿವರಾಮದರ್ಥೆ ತ್ಯಕ್ತ ಜೀವಿತ ಅದನ್ನು ಮತ್ತೆ ಸರಿ ಮಾಡಿದ್ದೇನೆ ಕೇಳಿದ್ರೆ ಈ ಮಾದ್ರೇಶ ಮುಖ್ಯರು ಅಲ್ಲಿ ಅದು ಯಾಕೆ ಹೇಳಿಲ್ಲ ನೀವು ನಮ್ಮ ಪಕ್ಷಕ್ಕೆ ಬರುವ ಮೊದಲಿನ ಪಟ್ಟಿಯಲ್ಲಿ ನೀವು ಇರಲಿಲ್ಲ ನಾನು ಹಳತು ಓದಿದ್ದದು ಸೇರಿಸಿದ್ದಿಲ್ಲ ಅದು ತಾಳ್ದು ಲಾಲಿಸಬೇಕು ಭಿನ್ನ ವಿಪಸೊಲ್ಲ ಅಂದರೆ
ಬೇಸರ ಮಾಡದೆ ಕೇಳಬೇಕು ಅಂದ್ರೆ ಬೇಸರ ಆಗುವ ವಿಷಯ ಹೇಳ್ತೇನೆ ಅಂತಲ್ಲ, ಹಿರಿಯರ ಮುಂದೆ ತೊದಲು ನುಡಿ ಆಡುವ. ಇಂತಹ ಮಾತುಕತೆಗಳು ಎಷ್ಟು ಅಭ್ಯಾಸ ಆಗಿದೆ. ಬೇಸರ ಮಾಡ್ಕೊಳ್ಬೇಡಿ ಅಂತ ಶುರು ಮಾಡಿದ್ರೆ ಆಗುದ, ಅದೇ ಆಗುದಿಲ್ಲ, ಅದು ಬೇರೆ ಏನು ಆಗುದಿಲ್ಲ. ಆಗದ ಹಾಗೆ, ಹೌದು ಆಗದ ಹಾಗೆ ನನಗಾದ ಬೇಸರವನ್ನು ಹೇಳುದು. ಹಾ, ಅದು ಒಳ್ಳೆ. 10 ದಿವಸ ಸುರತರಂಗಿಣಿ ಸುಕುಮಾರರು, ಆಚಾರ್ಯ ಭೀಷ್ಮರು, ಇಚ್ಛಾಮರಣಿಗಳು, ಪ್ರಯೋಜನ ಆಗಲ್ಲ, ಮರಣವೂ ಬರಲಿಲ್ಲ. ಅಲ್ಲ, ಬರಬೇಕಿತ್ತು ಅಂತಲ್ಲ, ಅವರು ಇದ್ದಾರೆ. ಹೌದೌದು, ದೊಡ್ಡ ದೊಡ್ಡದು ನಂಬಿದರೆ ಹಾಗಾಗ್ತದೆ. ಕೆಲವು ಇದ್ದಾರಪ್ಪ ಅವರು, ದೊಡ್ಡದು ಇದ್ದದ್ದು ಗೊತ್ತಿಲ್ಲ. ನೈತಿಕವಾಗಿ ನಮಗೆ ಜಯ ಆಯಿತು ಭೀಷ್ಮರಲ್ಲಿ. ಈಗ ಯುದ್ಧ ಗೆದ್ದದ್ದು ನಾನು ಹೇಳುದೇ ಅನಂತರ, ಭೌತಿಕ ಜಯ ಬೇಕಲ್ಲ. ಶಿಖಂಡೆಯನ್ನು ನಿಲ್ಲಿಸಿ ನಮ್ಮ ಭೀಷ್ಮರನ್ನು ಮಲಗಿಸುವಾಗಲೇ ನಾವು ಗೆದ್ದಾಗಲ್ವ. ಮತ್ತೆ ಉಪಾಯ ಇಲ್ಲ ಆಯ್ತು ಮಾವ, ನಿಮ್ಮನ್ನು ಮಾಡುವುದಂತ ಇತ್ತು ನನಗೆ. ಏನು ದ್ರೋಣರು, ಏನು ಮಾಡ್ತೀಯೋ, ಗುರುಗಳು ಕಲಿಸಿದವರು, ಈ ಬಿಲ್ಲು ವಿದ್ಯೆ ಅಥವಾ ಯಾವುದೇ ಒಂದು ವಿದ್ಯೆ ಪಾಠ ಮಾಡಿದವರು ಪ್ರಯೋಗಕ್ಕಾಗುವುದಿಲ್ಲ ಅಂತ ನನಗೆ ಮತ್ತೆ ಗೊತ್ತಾಯಿತು. ಅದು ಈಜು ಕಲಿಸೋರು ಇಂತಿಷ್ಟು ಕೋನದಲ್ಲಿ ಹೀಗೆ ಕೈ ಇಟ್ಟು ಹೀಗೆ ಮಾಡಿ ಮುಳುಗಿ ಶ್ವಾಸ ಕಟ್ಟಿ ಹಾಗೆ ಹೇಳಿ ಆಗುವಾಗ ಮುಳುಗುತ್ತಾನೆ. ಗಂಗೆಗೆ ಅವಳ ಕಲಿಸುವುದು ಚಂದ, ಗಂಗೆಗೆ ಅವರನ್ನು ಚೆಲ್ಲು ಹಾಗಿಲ್ಲ. ಆದರೂ ಬ್ರಾಹ್ಮಣ ಹೋರಾಟ ಮಾಡಿದ, ದೊಡ್ಡ ದೊಡ್ಡ ನಷ್ಟಗಳು ಪಾಂಡವರಿಗೂ ಆಯಿತು. ಸುಳ್ಳು ಹೇಳಿಕೊ ಸ್ವಲ್ಪ, ಧರ್ಮರಾಯನಂತಹ ಧರ್ಮರಾಯ ಅಲ್ಲಿಯೂ ಜಯ ನಮಗಾಯಿತು. ಆಮೇಲೆ ದುರದೊಳು ಇಂದಿನೊಳ ತಿರತ ಮಹಾರಥರು ಪೆಟ್ಟು ತಿಂದು ಹರಿಹಂಚಾದರೆಲ್ಲ ಪರಿಭವಕ್ಕೆ ಸಂದುದು ನಮ್ಮ ಸೇನೆ. ಸೇನಾಪತಿ ಹೋರಾಟ ಮಾಡಿದ್ದಾನೆ, ನೇತೃತ್ವ ಕೊಟ್ಟಿದ್ದಾನೆ. ನಿಮ್ಮ ಪೆಟ್ಟೆಂತದು ಮಾವ, ನೀವು ಹೋರಾಟ ಮಾಡಿದ್ದೀರಿ, ಆದರೆ ನೀವಿದ್ದು ಹೀಗಾಯ್ತಲ್ಲ. ನಾವಿದ್ದೇವಪ್ಪ. ಅಲ್ಲ, ನೀವಿದ್ದು ಅಂದ್ರೆ ನಿಮ್ಮ ವಿಶಿಷ್ಟ ಸಾಮರ್ಥ್ಯದ ಅರಿವು ನಮಗಿಲ್ಲದೆ ನೀವಿದ್ದು ಹೀಗಾಗುವ ಪರಿಸ್ಥಿತಿ ಬರಬಾರದಿತ್ತು. ಗೊತ್ತಿದ್ರೆ ಬರ್ತಿರ್ಲಿಲ್ಲ. ಅದು ಎಂಥದ್ದು ಅಂತ ನಾನು ಹೇಳದೆ ನಿಮಗೆ ಗೊತ್ತಾಗುದಿಲ್ಲ. ಈಗ ಗೊತ್ತು ಮಾಡುವ ಹಾಗಿಲ್ಲ, ಅದು ಹಾಗೆ ಹಿಂದೆ ಮುಂದೆ ಉಂಟು. ನೀವಿದ್ದು ಸೋತಿದ್ದೇವೆ ಮಾವಾ ಮಾತ್ರವಾ. ಕರ್ಣನದಿ ಬಲನೆಮ್ಮ ಭಟರೊಳಗೆ ವೆಕ್ಕಳನು, ಕರ್ಣನದಿ ಬಲನೆಮ್ಮ ಭಟರೊಳಗೆ ವೆಕ್ಕಳನು, ಪೂರ್ಣ ವಿಕ್ರಮನವನಿ ಕೊಂದರನಿ ಕೊರತೆ, ಪೂರ್ಣ ವಿಕ್ರಮನವನಿ ಕೊಂದರಲಿ ಕೊರತೆ, ಅಂತಲ್ಲ ಗೆಲುವಾಗಲಿಲ್ಲ. ಸರಿ, ಸೇನಾಪತಿ ಕರ್ಣ ವಿಷಯ ಹೌದು. ಆದ್ದರಿಂದಲೇ ಹಾಗಾಯ್ತೋ ಏನು, ಹಾಗಿದ್ದು ಆಯ್ತೋ ಅಲ್ಲ, ಹಾಗಿದ್ದರಿಂದ ಆಯ್ತೋ ಅಲ್ಲ, ಗೊತ್ತಿಲ್ಲ ಅದು. ಹೌದು, ಅದನ್ನು ಆ ನೈತಿಕವಾದಂಥದ್ದನ್ನು ಒಪ್ಪಿಕೊಂಡಿದ್ದಾನೆ ಕೂಡ ಅವನು. ಕರ್ಣನು ಅತಿಬಲನೆ ಈಗಲೂ, ಬಲ ಮಾತ್ರ ಅಲ್ಲ ಅತಿಬಲ ನಮ್ಮ ಬಲಕ್ಕೆ. ಸುಯೋಧನ, ಓ, ಕೆಲವು ಶಬ್ದ ಪ್ರಯೋಗ ಮಾಡುವಾಗ ಯೋಚಿಸಬೇಕು. ಹೌದು ಹೌದು, ಕೆಲವು ಶಬ್ದ ಪ್ರಯೋಗ ಮಾಡಿ ಯೋಚಿಸಬೇಕು, ಮತ್ತೆ ಅದನ್ನು ಸರಿ ಮಾಡೋದು ಹೇಗೆ ಅಂತ. ಅತಿ ನಿದ್ರ ಅಂದರೆ ನಿದ್ರೆ ಇಲ್ಲದೆ ಇದ್ದವನು ಅಂತ ಅರ್ಥ. ಹೌದು, ಹಾಗೆ ಹಾಗೂ ಅತಿ ಬಲ ಅಂದ್ರೆ ಈಗ ನಿಮಗೆ ಅಲ್ಲ, ನಾನು ಕೇಳಲಿಕ್ಕೆ ಮರೀತು. ಶಾಂತಂ ಪಾಪಂ, ನಿಮಗೆ ನಿದ್ರೆ ಬರುವುದ ನೀವು ಮಾಡುವುದ? ಅಲ್ಲ, ನಮಗೆ ನಿದ್ದೆ ಬರುವುದದು, ಮತ್ತೆ ನೀನು ಬಂದ ಮೇಲೆ ನಿದ್ದೆ ಇಲ್ಲ. ಅಲ್ಲ, ನೀನು ಮಾತಾಡುವ ಬರುವ ಮೊದಲೇ ಇಲ್ಲ. ಅಲ್ಲ ಅಲ್ಲ ಅಲ್ಲ, ಬರುವ ಮೊದಲೇ ಇರಲಿಲ್ಲ ನನಗೂ. ಇಲ್ಲ, ಹೌದು ಸರಿ, ನನ್ನೊಟ್ಟಿಗಿದ್ದವ್ರು ಹೇಳ್ತಾರೆ ಅವ ನಿದ್ರೆ ಮಾಡುವುದು ಇಲ್ಲ, ಬೇರೆಯವ್ರನ್ನ ಮಾಡಲಿಕ್ಕೆ ಬಿಡುವುದು ಇಲ್ಲ. ಆದ್ದರಿಂದ ಅತಿ ನಿದ್ರ ಅಂತ ಆಯ್ತು ನಾನು. ಅತಿ ನಿದ್ರ ಆದರೆ ಕೆಲವು ಸಲ ಹಾಗಿಲ್ಲ, ಅತಿ ಮಧುರ, ಓ ಅತಿ ಇತ್ಯಾದಿಗಳಲ್ಲಿ ಅತಿ ರಸ, ಅತಿ ರಸ ಅದರಲ್ಲಿ ಅತಿ ಅಂತ ಆಗುದಿಲ್ಲ. ಮತ್ತೆ ಕೆಲವು ಎರಡು ಮೂರು ವಿಷಯ ಉಂಟು, ನಾನು ಹೇಳುದಿಲ್ಲ. ಅತಿ ಅಂತ ಇಲ್ಲ ಅದರಲ್ಲಿ, ಒಳ್ಳೇದೇ ಅದು. ಕರ್ಣನು ಅತಿಬಲನು, ಭಟರೊಳಗೆ ವೆಗ್ಗಳನು, ಧರ್ಮರಾಯ ವನವಾಸದಲ್ಲಿ
ನಿದ್ರೆ ಮಾಡದೇ ಇದ್ದಾಗ ಭೀಮಾರ್ಜುನರು ಕೇಳಿದ್ರಂತೆ, ಅಣ್ಣ ನೀನೇನು ನಿದ್ರೆ ಮಾಡುವುದಿಲ್ಲ, ಮುಂದೆ ಯುದ್ಧ ಸಂಭವಿಸ್ತದೆ, ಭೀಷ್ಮ ದ್ರೋಣರ ಹೆದರಿಕೆ ಇಲ್ಲ ಮಕ್ಕಳೇ, ಕರ್ಣ ಇದ್ದಾನೆ ಅವನಿಗೆ ಹೆದರಿ. ಧರ್ಮರಾಯನ ನಿದ್ರೆ ಕೇಳಿಸಿದ ಅವಳ ಮಾವ, ಏನು ಮಾಡುವ, ಇಷ್ಟಿದ್ದು ಪೂರ್ಣ ವಿಕ್ರಮ, ಅವ ಪೂರ್ಣ ವಿಕ್ರಮ ಎಂಥದ ಯಾರೋ ಹೇಳಿದಾರಂತೆ ಪ್ರತಿಪಕ್ಷದಲ್ಲಿ ಅರ್ಜುನನಲ್ಲಿ, ನೀನು ಮಾತ್ರ ಅಲ್ಲ ತ್ವತ್ ಸಮ ತ್ವದ್ ವಿಶಿಷ್ಟ. ಓ ಓ ಅಲ್ಲ, ನೀನು ಕೆಲವೊಮ್ಮೆ ಶಬ್ದ ಪ್ರಯೋಗ ಮಾಡುತ್ತೀ, ಯಥಾರ್ಥಕ್ಕೆ ಮುಟ್ಲಿಕ್ಕೆ ಆಗೋದಿಲ್ಲ. ಅಂದರೆ ಪೂರ್ಣ ಬೋಧ ಅಂತ ಹೆಸರಿಟ್ಟು, ಪೂರ್ಣ ಬೋಧ ಅಂದರೆ ಬೇರೆಯವರು ಪೂರ್ಣ ಮಾಡಿದರೆ ಬೋಧ ಉಂಟು ಅಂತ, ಬೋಧ ಉಂಟು ಅಂತ, ಬೋಧ ಮಾಡು ಅಂದರೆ ಬೋಧ ಇದ್ದವ ಹೇಳಬೇಕು. ಅಲ್ಲ ಅದು ಅದು ಅಲ್ಲ, ಹಾಗ ಪೂರ್ಣ ವಿಕ್ರಮ ಅಂದರೆ ಅಲ್ಲ, ಪೂರ್ಣ ವಿಕ್ರಮನಾದರೂ ಒಂದರಲ್ಲಿ ಕೊರತೆ, ಒಂದರಲ್ಲಿ ಕೊರತೆ. ಹಾಂ, ಅಂದರೆ ಅವ ಪೂರ್ಣ ವಿಕ್ರಮನೇ. ಹೌದು, ಅದಕ್ಕೆ ಒಂದರಲ್ಲಿ ಕೊರತೆ, ಇದು ಪರಸ್ಪರ ವಿರೋಧ ಆಗ್ತದೆ. ಹೌದಾ? ಪೂರ್ಣ ವಿಕ್ರಮನಾಥ ಒಂದರಲ್ಲಿ ಕೊರತೆ. ಅಲ್ಲ, ನೀನು ಹೇಳಿದ್ರಿಂದ ವಿರೋಧ ಇಲ್ಲ. ಇಲ್ಲ, ಇದೊಂದು ವಿಷಯ. ಯಾರೋ ಹೇಳಿದ್ರಂತೆ, ಹೌದು, ಹಲವು ದೋಷಗಳು ಕೆಲವು ಸಲ ಗುಣಾಧಿಕ್ಯದಿಂದ ಮುಚ್ಚಲ್ಪಡ್ತವೆ ಅಂತ ಅಲ್ವಾ. ಚಂದ್ರನಲ್ಲಿದ್ದುವ ಕಲೆಗಳು ಅವನ ಬೆಳಕಿನಲ್ಲಿ ಕಲೆಗಳಾಗಿಯೇ ಕಾಣ್ತವೆ ಅಂತ. ಇನ್ನೊಂದು ಕೆಲವು ಸಲ ಈ ಹಲವು ಗುಣಗಳಿಗೂ ಒಂದು ದೋಷ ಅಡ್ಡ ಬರ್ತದೆ. ಗ್ರಹಣವನ್ನು ಹೇಳ್ಬೋದೇನು, ಹಾಗೆ ನಮಗೊಂದು ಗ್ರಹಣ ಬಂದು ಹೋಯಿತು. ಏನಾದರೂ ಸೂರ್ಯ ಸಂಬಂಧ ಇರ್ಬೋದು, ಕುಲ ಗೊತ್ತಿಲ್ಲ ಕರ್ಣನದ್ದು. ಒಂದು ಇವತ್ತು ಹೇಳಿದ ಅವ, ನಿನ್ನೆ ಹೇಳ್ಬೋದಿತ್ತು, ಯಾಕೆ ಹೇಳಿಲ್ವೋ. ಒಂದು ಕೊರತೆ, ಸ್ವರ್ಣಮಯ ರಥ. ರಥ ಸ್ವರ್ಣಮಯ ಹೌದು, ಯಾಕೆಂದರೆ ನಮ್ಮಲ್ಲಿ ಶ್ರೀಮಂತಿಕೆಗೇನು ಕೊರತೆ ಇಲ್ಲ. ಕೆಲವರಿಗೆ ಬೆಳ್ಳಿಯ ರಥ, ಕೆಲವರಿಗೆ ಬಂಗಾರದ ರಥ, ಕೆಲವರಿಗೆ ವಜ್ರ ಖಚಿತವಾದ ಸ್ತಂಭಗಳಿಂದ ಕೂಡಿದ ವರೂಥ. ಅದು ಒಳಗೆ ಕಟ್ಟಿಗೆ ಇರುವುದು ಅಲ್ಲ, ಇರ್ಬೋದು ಅದು ಕ್ರಮ ಅದು. ಹ್ಞೂ, ಸ್ವರ್ಣಮಯ ರಥ ಹಾಗಲ್ಲ ಮಾವ, ವಿಜಯ ಸ್ವರ್ಣ ರಥ ಅದು. ಓಹೋ, ಯಾಗವೂ ಅದೇ ಇರಬಹುದು. ಹೌದು, ಅದು ಮಾಡಿದ್ದಾನೆ, ಆದ್ದರಿಂದ ಸ್ವರ್ಣಮಯ ರಥವಾಯಿತು. ಸ್ವರ್ಣಯಾಗದಲ್ಲಿ ಜಯವನ್ನು ಒದಗಿಸಿದವ, ಇಲ್ಲಿ ಆಗಲಿಲ್ಲ ಯಾಕೆ ಅಂತ ಕೇಳಿದರೆ, ಅಲ್ಲ ಯಾರು ನಾನು ಕೇಳ್ತೇನ, ನಾನು ಕೇಳಿದ್ದ ಒಂದು ಕೊರತೆ ಅಂತೆ. ಒಬ್ಬ ಸರಿಯಾದ ಸಾರಥಿ ಸಿಕ್ಕಿದರೆ ಶತ್ರುಗಳನ್ನು ನಿರ್ನಾಮ ಮಾಡ್ತಾನಂತೆ, ಮಾಡ್ಯಾನು ಅಂತಲೂ ನನಗುಂಟು. ಹಾಗಾಗಿ ಪ್ರತಿಪಕ್ಷದ ಪ್ರಧಾನ ಭಟನಾದ ಅರ್ಜುನಿಗೆ ಕೃಷ್ಣ ಸಾರಥಿ ಇದ್ದ ಹಾಗೆ ನನಗೊಬ್ಬ ಸಾರಥಿ ಸಿಕ್ಕಿದರೆ ಅಂತ ಇವತ್ತು ಹೇಳಿದ. ಅದು ನಿಮ್ಮಲ್ಲಿ ಹೇಳಲಿಕ್ಕೆ ಬಂದದ್ದು. ಇದು ಒಂದನೇ ವಿಷಯ. ಈಗ ಒಂದನೇ ಹಂತದ ನನ್ನ ನಿರೂಪಣೆ ಮತ್ತು ನಿರೂಪಣೆ ಅಲ್ಲ, ಸೊಲ್ಲು, ಪ್ರಾರ್ಥನೆ ನಿಮ್ಮ ಪಾದದಲ್ಲಿ ಒಪ್ಪಿಸಿದ್ದೇನೆ. ಮುಂದೆ ಎರಡನೇ ಅಧ್ಯಾಯ ಉಂಟು. ಸುಯೋಧನ, ಓ ಕರ್ಣನಿಗೆ ಇಂದಿನ ಸಮರದೊಳಾದ ಕೊರತೆ, ಕರ್ಣನ ಜೊತೆಯಲ್ಲಿ ಸಮಾಲೋಚನೆ ಮಾಡಿದಾಗ ನಿನಗೆ ಗೊತ್ತಾಯಿತು. ಹೌದು, ಪರಿಹಾರವನ್ನು ಅಲ್ಲೇ ಮಾಡಬೇಕು ನೀನು. ಅಂದರೆ ನಿನಗೆ ಆ ಕೊರತೆ ಗೊತ್ತಾದಾಗ ಓಡಿ ಬಂದು ನನ್ನ ಶಿಬಿರಕ್ಕೆ ಬಂದು ನನ್ನ ಪಕ್ಕದಲ್ಲಿ ನಿಂತುಕೊಂಡು ದೀನ ವದನನಾಗಿ ಹೀಗೆ ಒಂದು ಕೊರತೆ ಬಂದಿದೆ ಅಂತ ನನ್ನ ಹತ್ರ ಹೇಳಿದರೆ ಏನಪ್ಪ ಪ್ರಯೋಜನ? ಏನಿಲ್ಲ ಪ್ರಯೋಜನ, ಏನಿಲ್ಲ, ಅಲ್ಲಿಯೇ ಸರಿ ಮಾಡಬೇಕು. ಅದು ಅಲ್ಲಿಯೇ ಸರಿ ಮಾಡಬೇಕು. ಹೌದಾ ಅಲ್ವಾ? ಸರಿ ಮಾಡಬೇಕು. ಮತ್ತೆ ಸಾರಥಿ ಒಬ್ಬ ಬೇಕು. ಈಗ ನಮ್ಮ ಪಕ್ಷದಲ್ಲಿ ಸಾರಥಿಗಳ ಕೊರತೆ ಇದೆಯಾ? ಬೇಕಾದಷ್ಟು, ಬೇಕಷ್ಟು ಜನ ಸಾರಥಿಗಳಿದ್ದಾರೆ. ಹೌದು, ಮತ್ತೆ ಈ ಹಳೆ ಸಾರಥಿ ಬೇಡ ಅಂದ್ರೆ ಮತ್ತೆ ಹೊಸ ಸಾರಥಿ ಮಾಡಿದ್ರೆ ಆಯ್ತು. ಅದೇನು ನೋಡ, ನೀನು ಮನಸ್ಸು ಮಾಡಿದ್ರೆ ಯಾರನ್ನೂ ಸಾರಥಿ ಮಾಡ್ಬೋದು. ಅದೇ ಧೈರ್ಯ ನನಗೆ. ಅಲ್ಲ, ಯಾಕೆ ಅಂದ್ರೆ ಆರ್ಯಾವರ್ತದಲ್ಲಿ ನಿನ್ನಷ್ಟು ದೊಡ್ಡ ಶ್ರೀಮಂತ ಯಾರಿದ್ದಾರೆ? ಈಗ ಧರ್ಮರಾಜ ಎಷ್ಟು ದೊಡ್ಡ ಸಂಭಾವಿತನಾದರೂ ಶ್ರೀಮಂತನ ಅಂದ್ರೆ, ಸಂಭಾವಿತನಾದರೂ ಶ್ರೀಮಂತ ಅಲ್ಲ ಅಂದ್ರೆ ನಾನು ಸಂಭಾವಿತ ಅಲ್ಲ. ಹಾಗಲ್ಲ, ಛೇ ಛೇ ಛೇ, ನೋಡು ಎಲ್ಲ ಮಾತನ್ನು ಹಾಗೆ ಒಟ್ಟು ಮಾಡಬಾರದು. ಅದು ಹಾಗೆ ಒಟ್ಟು ಮಾಡಬಾರದು. ನಿಮ್ಮ ಹತ್ರ ನನ್ನದು ವ್ಯಾಕರಣ ಅದೇನಿಲ್ಲ, ಅದು ಹಾಗೆ ಒಟ್ಟು ಮಾಡಬಾರದು. ಧರ್ಮರಾಜಿಗೆ ಎಷ್ಟು ದೊಡ್ಡ ಸಂಭಾವಿತ, ಎಷ್ಟೇ ದೊಡ್ಡವನಾಗಲಿ ಆಗಲಿ, ಶ್ರೀಮಂತ ನೀನು ಹೌದಾ ಅಲ್ವಾ? ನಾನಲ್ಲ, ನಿಮ್ಮಷ್ಟು ಅಲ್ಲದಿದ್ರು. ಹೌದು, ಈಗ ಒಬ್ಬನ ಆಗಮನಕ್ಕೆ ಸ್ವಾಗತಕ್ಕೆ ಎಷ್ಟು ವ್ಯಯ ಮಾಡಬಹುದು ಅಂತ ಪ್ರಯೋಗ ಮಾಡಿದವ ಹೌದಲ್ವಾ? ಮಾತ್ರ ಅಲ್ಲ, ಅದು ಸರಿಯಾಯ್ತು ಅಂತ ಈಗ ಆಗಿದೆ ನನಗೆ. ಮತ್ತೆ ನನಗೆ ಆಗ ಗೊತ್ತಿದ್ದಲ್ಲ, ಈ ದೈವಿ ಕೃಪೆ ಪಾಂಡವರಿಗೆ ಎದುರಿಗಿರುವುದು ಒಳಗಿಂದ ನಮಗುಂಟು ಮಾವ. ಹೌದಾ? ಈಗ ಹೀಗಾಯ್ತಾ? ಹಾ, ಈಗ ಒಂದು
ಪ್ರಸ್ತುತಿ ಆಯ್ತೀಗ. ಅತಿರಥ ಮಹಾರಥರು ಹರಿಹಂಚಾದರು, ಕರ್ಣನಿಗೆ ಯೋಗ್ಯತೆ ಸೋಲಾಯಿತು. ಹರಿಹಂಚ ಪುಣ್ಯಾತ್ವಾ, ಇವತ್ತು ಅದೇನು ಸಾಕೂತವಾಗಿ ಶಬ್ದ ಪ್ರಯೋಗ ಮಾಡ್ತೀವಿ. ಹರಿಹಂಚಾದ, ಹೌದು, ಹರಿ ಹರಿಯನ್ನೇ ಹಂಚುವುದಕ್ಕೆ ತೊಡಗಿದವ. ನೀನೇನು ಕಡಿಮೆ ಜಾಣ ಅಲ್ಲ, ನಿಂದು ಮಾಡಿದೆ ನಾನು. ಹರಿಯನ್ನೇ ಕೌರವ ಪಾಂಡವರಲ್ಲಿ ಹಂಚುವುದಕ್ಕೆ ಹೊಂಚು ಹಾಕಿದ ಒಬ್ಬ ರಾಜಕಾರಣಿ. ನಾನು ಹೇಳಿದ ಮಾತಿನಲ್ಲಿ ಅಷ್ಟೆಲ್ಲ ಸೂಚನೆ ಉಂಟು. ಹೌದಾ ಮಾವ? ಮತ್ತೆ ಹರಿ ಹಂಚಾದರು ಅಂತ ಹರಿಯನ್ನೇ ಹಂಚುವುದಕ್ಕೆ ನಾನು ಒಟ್ಟಾರೆ ಹೇಳಿದ ಶಬ್ದ ಸರಿಯಾಯ್ತು ಈಗ. ಹೌದಾ? ಕೆಲವು ಸಲ ಕವಿಗಳು ದೊಡ್ಡವರಾಗುವುದೇ ನಿಮ್ಮಂಥವ್ರಿಂದ, ಅವ್ರು ಎಂಥದ್ದು ಒಂದು ಹೇಳುವುದು, ನೀವು ಅದನ್ನು ದೊಡ್ಡದು ಮಾಡು. ಮಾವ ಇದೊಂದು ಬದಿಯಲ್ಲಿರಲಿ, ಅವನಿಗೆ ಯೋಗ್ಯತೆ ಉಂಟು ಎಂಬುದು ಬದಿಯಲ್ಲಿ, ಬಹಳ ಬದಿಗಿಡಬೇಡ. ಅದು ಮತ್ತೆ ಒಟ್ಟು ಮಾಡ್ಲಿಕ್ಕೆ ಉಂಟು ಸಾಮಾನ್ಯ. ನೀನು ಈಗ ಒಳಗೆ ಕಳಿಸಿದ್ರ ಬಗ್ಗೆ ನನಗೆ, ಇದು ಆಯುಧಗಳನ್ನು ತೆಗೆದಿಟ್ಟಾಗ ಅಥವಾ ಹೆಂಗಸರು ಬಟ್ಟೆ ತೆಗೆದಿಟ್ಟ ಮತ್ತೆ ಒಟ್ಟು ಮಾಡ್ಲಿಕ್ಕೆ ಉಂಟು, ಅದು ಬಣ್ಣ ಬೇರೆಯಕ್ಕೆ ಆಗಬಾರ್ದು ಅಂತ ಮಾಡುವುದು ಅದು. ಆ ಇರಲಿ, ಈಗ ನಾನು ಎಲ್ಲಿಗೆ ಬಂದೆ? ಅದರಿಂದ 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 ನಿನ್ನೊಡನೆ ಬೇಡಿಕೊಳ್ಳುವುದಾನೋ, ಅದರಿಂದ ನಿನ್ನೊಡನೆ ಬೇಡಿಕೊಳ್ಳುವುದಾನೋ, ಸದಮಲ ನವನ ರಥಗೆ ಸೂತಧನವನ್ನು, ಸದಮಲ ನವನ ರಥಗೆ ಸೂತಧನವನ್ನು, ಪದುಳ ನಿಂಗೈದೆಮ್ಮ ಕುರುವಂಶವನು ಕಾಯ್ದು, ಪದುಳ ನಿಂಗೈದೆಮ್ಮ ಕುರುವಂಶವನು ಕಾಯ್ದು, ಮುದ ನಿಮ್ ಸುಕೀರ್ತಿಯನ್ನು ನೀ ಧರಿಸಬೇಕು. ಆದ್ರಿಂದ ನಾನು ನಿಮ್ಮಲ್ಲಿ ಬಂದದ್ದು, ಬೇರೆ ಸಾರಥ್ಯಗಳಲ್ಲಿ ಹೋಗಬಹುದು, ಆಗಲ್ಲ. ದೊಡ್ಡ ದೊಡ್ಡದು ಇರುವಾಗ ಸಣ್ಣದೇ ಯಾಕೆ? ಅದಕ್ಕೆ ಹಿನ್ನೆಲೆ ಉಂಟು ಮಾವ, ಸಂದರ್ಭ ಬಂದರೆ ಹೇಳುವ. ಒಂದು ಮಾವ ಎಂಥದ್ದು ಆಲೋಚನೆ ಮಾಡಿದ್ರು, ನೀವಿದ್ದು ನಿಮ್ಮಲ್ಲಿ ಆ ಸಾಮರ್ಥ್ಯ ಇದ್ದು, ಕೆಲವರಿಗೆ ಒಳ್ಳೊಳ್ಳೆ ಸಾಮರ್ಥ್ಯ ಇರ್ತದೆ ಪ್ರಕಟವಾಗಿ ಗೊತ್ತಿರುವುದಿಲ್ಲ. ಯೋಧನಾದವ ಹಾಡುಗಾರನಾಗಿರ್ತಾನೆ, ನಮ್ಗೆ ಗೊತ್ತಿರುವುದಿಲ್ಲ. ಅವನ ಹತ್ರ ಪದ ಹೇಳಿಸುವುದ ಅಂತ ಸುಮ್ಮನೆ ಕೂತ್ಕೊಳ್ಳು. ಆದರೆ ಅವನ ಮೂಲಕವೇ ಹಾಡು ಆಗಬೇಕು ಅಂತ ದೇವರು ಒಲಿತಾನೆ ಅಂತಾದರೆ ಮತ್ತೆ ಗೊತ್ತಾಗಿ. ಕೆಲವು ಸಲ ಈ ಕಡ್ಡಿಯನ್ನು ಕಿವಿ ಮೇಲೆ ಇಟ್ಟುಕೊಳ್ತೇವೆ ಸ್ವಚ್ಛ ಮಾಡಲಿಕ್ಕೆ, ಅದು ಚಿಂತಾಮಣಿ ಕಡ್ಡಿ ಅಂತ ಗೊತ್ತಿರುವುದಿಲ್ಲ. ಕಾಮಧೇನುವನ್ನೇ ಮನೆಯಲ್ಲಿ ಕಟ್ಟಿ ಗೊಡ್ಡ ಆಕಳಿನ ಹಾಲಿಗೆ ತಿರುಗುತ್ತೇವೆ. ನಾನಲ್ಲ, ಅಲ್ಲ ಜನ ನಾನು ಹಾಗಾಯ್ತೀಗ. ನೀನು ಅಲ್ಲ ಅಂತ ಹೇಳಿದ್ದೆ ಯಾಕೆ ಆಗಿದ್ರೆ? ಇಷ್ಟವರೆಗೆ ಆಗಿರಲಿಲ್ಲ, ಈಗ ಈಗ ಅದೇ ಅಂತ. ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದು ಬೇಡಬೇಡ, ಕೇಳಿಕೊಳ್ಳುವುದು ಸದಮಲನಾದ ಕರ್ಣನ ರಥಕ್ಕೊಬ್ಬ ಸಾರಥಿ ಬೇಕು ಅಂದರೆ. ಸಾರಥಿ ಬೇಕು ಅಂತಂದರೆ ಎಂಥದ್ದು ಮಾಡೋದು ಮಾವ? ಈಗ ನಮ್ಮ ಸೇನೆಯೊಳಗೆ ಯಾರಿದ್ದಾರೆ? ಯಾರಾದರೂ ಕೊನೆಯ ಭಟ ಒಬ್ಬರನ್ನು ಆಯ್ಕೆ ಮಾಡ್ಬೋದಾ? ಅಲ್ಲ, ಹಾಗೆ ಸಾರಥ್ಯಕ್ಕೆ ನಿಮ್ಮ ದೇಶ ಪ್ರಸಿದ್ಧ ಅಲ್ವ? ಅದು ಹೌದಪ್ಪ, ನಮ್ಮಲ್ಲಿ ಯಾರು ಸಾರಥಿ ಆಗ್ಬೋದು? ಅಶ್ವಪತಿಗಳೆಲ್ಲ ನಿಮ್ಮವರು. ಹೌದು. ಒಂದು ಎಡೆಯಲ್ಲಿ ನೆನಪಾಯ್ತು ಮಾವ, ಅದು ಈಗ ನಾನು ಅದರದ್ದು ವಿಷಯ ಹೇಳ್ತೇನೆ ಮತ್ತೆ. ಹಾಗೆ ಹೇಳಬಾರ್ದಿತ್ತವ ಕೃಷ್ಣ. ಏನು ಹೇಳಿದ? ಏನು ಹೇಳಿದಂತೆ? ಶಲ್ಯನಿಗೂ ಬಹಳ ಸಾರಥ್ಯ ಬರ್ತದಂತೆ, ಒಮ್ಮೆ ನೋಡಬೇಕಿತ್ತು. ಅವ ನಿಮ್ಮನ್ನು ಹಾಗೆ ಹೇಳಬಾರ್ದು, ಅವನಿಗೆಂತ, ಅವನ ದನ ಕಾಯುವ, ಅವನಿಗೆ ಸಾರಥ್ಯ ಅಂತ ಅದು ಗೊತ್ತು. ಭಾರಿ ಗೊತ್ತುಂಟಂತೆ ಶಲ್ಯನಿಗೆ. ಒಮ್ಮೆ ದನ ಕಾಯುವ ಕೃಷ್ಣನಿಗೆ ನಾನು ಸಾರಥಿ ಅಂತ ಗೊತ್ತುಂಟು. ಗೊತ್ತುಂಟು ನಿನಗೆ? ಗೊತ್ತ? ದನ ಕಾಯುವನಿಗೆ ಗೊತ್ತಿಲ್ಲ. ನಿನಗೆ ಗೊತ್ತಾಗಲಿಲ್ಲ? ನೋಡಿದ ವಿಷಯ ಹಾಗೆ, ಊರೂರಿನಲ್ಲಿ ಮಾತಾಡ್ತಿದ್ರು ಮಾವ, ಸೀತೆ ಮೇಲೆ ಕಳಂಕ, ಕುಂಜೈ ಕುಂಜೈ ಜನೈ ಜನೈ, ಭದ್ರನೆಂಬ ಬಂದು ಹೇಳಬೇಕಾಗಿ ಬಂತು ರಾಮನಿಗೆ. ಅಲ್ಲ, ನಾನು ರಾಮನಾಗೆ ಅಂತಲ್ಲ, ಈ ಅಧಿಕಾರದ ಹತ್ರ ಇದ್ದವರ ಹತ್ರ ಈ ಕೆಲವು ಸುದ್ದಿಗಳನ್ನು ಕೆಲವರು ಹೇಳುವುದಿಲ್ಲ. ಈಗ ದೂರದಲ್ಲಿ ಕೂತು ಮಾತಾಡು. ಸುಯೋಧನ, ಸುತ್ತ ನಾವಿರುವಾಗ ನೀನು ರಾಮ ಆಗುದೇ? ಆಗುದೇ? ಆಗಬಾರ್ದು. ರಾಮ ರಾಮ ಆಗುವ ಉದ್ದೇಶವೂ ನನಗೆ ಅಲ್ಲ. ಅಲ್ಲ, ರಾಮ ರಾಮ ಆ ಉದ್ದೇಶ ಬಂದಿತ್ತ? ಇಲ್ಲ ಇಲ್ಲ. ಸದಮಲ ರಥಕ್ಕಾಗಿ ಸೂತತ್ವವನ್ನು ತಾವು ಒದಗಿಸುವುದು ಹೇಗೆ? ಉದಾರಿಗಳಾಗಿ, ತ್ಯಾಗಿಗಳಾಗಿ, ಪಾಂಡವ ವರಪಾಂಡವ ಸ್ಥಾಪನ ಆಚಾರ್ಯನೆಂಬ ಬಿರುದನ್ನು ಮುರರಿಪು ಮೂರ್ಲೋಕದಿ ಧರಿಸಿಹ. ಕುರುಕುಲೋದ್ಧಾರಕರು ತಾವಾಗಬೇಕಾದರೆ ಭೀಷ್ಮರಲ್ಲ ದ್ರೋಣರಲ್ಲ, ಸಾಯಲಿ ಸಾಯಲಿ ಅಂದ್ರೆ
ನೀವು ಕರ್ಣನ ಸಾರಥ್ಯ ಮಾಡಿದ್ರೆ ಮಾವ ನಾವು ಉದ್ಧಾರವಾಗ್ತೇವೆ, ನಾನು ಸಮ್ರಾಟನಾಗ್ತೇನೆ. ಏನು ಹೇಳಿದ ಸುಯೋಧನ? ಇನ್ನೊಬ್ಬಗಳಿನ್ನೊಮ್ಮೆ ಎದ್ದು ನಿಲ್ಲು. ನಾನು ಕಡಿಮೆ ಅಂತಲೇ ಮಾತಾಡಿದ್ದೆ, ನಾನು ದೂರ ನಿಂತಿದ್ದೆ. ಸುಯೋಧನ ಬಾರೋ ಕೂತ್ಕೊಳ್ಳು. ನಾನು ಎದ್ದು ನಿಲ್ಲು, ನೀನು ಮಾತಾಡಬೇಡ, ಕೋಪ ಬಂದಿದೆ ನಮಗೆ. ನೀನು ಮಾತಾಡಿದ್ರೆ ಬೊಗಳು ಬೊಗಳು ಅಂತ ನನಗೆ ಮನಸ್ಸು ಹೇಳ್ತದೆ. ನೀನು ನನಗೆ ಹೇಳೋದು ಬೇಡ. ಹ್ಞೂ, ಹೊರಗಡೆ ನಾಯಿ ಬೊಗಳುತ್ತದೆ ಅಂತ ಅದನ್ನು ಅಟ್ಟಿಸಿಕೊಂಡು ಹೋಗೋದಿಲ್ಲ. ಮನೆ ಒಳಗಡೆ ಬೊಗಳಿದರೆ ವಾಕ್ಯ ಪೂರ್ತಿ ಮಾಡಬೇಡಿ ಮಾವ. ಸಿಟ್ಟು ಮಾಡಲಿಕ್ಕೂ ಅವಕಾಶ ಇಲ್ಲ, ಅಷ್ಟು ಸಿಟ್ಟು ಬಂದಿದೆ. ಹಾಂ, ಅದು ಒಳ್ಳೆ. ನಮ್ಮ ಅರಮನೆಯ ಒಳಗೆ ಬೇರೆ ಯಾರಾದರೂ ಇಂಥ ಮಾತನ್ನು ಆಡಿದ್ದರೆ ದವಡೆಯ ಹಲ್ಲದ ಉದುರಿಸಿ ಬಿಡ್ತಿದ್ದೆ. ಅಲ್ಲ, ನೀನು ಹಾಗಲ್ಲ, ನೀನು ಯೋಗ್ಯ ಬಿಟ್ಟು. ಈಗ ನಿನ್ನ ಹತ್ರ ಮಾತಾಡುವುದು ಹೇಗೆ, ಯಾವ ಭಾಷೆ ಬಳಸಬೇಕು ಅಂತ ಯೋಚನೆ ಮಾಡುವ ಹಾಗಾಯಿತು. ಇನ್ನೂ ಬೊಗಳು ಇನ್ನೊಮ್ಮೆ, ಹೇಳಿಬಿಡು ಮಾತನ್ನೆಲ್ಲ. ನಿನ್ನೊಳಗಿರುವ ಮಾತುಗಳನ್ನೆಲ್ಲ ಕಲಸಿ ಕಲಸಿ ನನ್ನ ಕಿವಿಯ ಕುಹರಗಳಲ್ಲಿ ತುಂಬಿಬಿಡು. ಕಲಿಸಿ ಕಲಸಿದ್ದು ಕಲಿಸಲಿಲ್ಲ. ಎಂಥದು ಒಂದು ವಾಕ್ಯ ಪ್ರಯೋಗ ಆದರೂ ಸರಿಯಾಯ್ತ? ಕರ್ತೃ ಕರ್ಮ ಕ್ರಿಯಾಪದ ಯಾವುದನ್ನು ಎಲ್ಲಿಡಬೇಕು? ಒಂದು ವಾಕ್ಯ ಅಂದರೆ ಮೂರು ಇರ್ತದೆ ಅಂತ ತಿಳಿದ್ರೆ ಸಾಲದು. ನನಗೆ ಹೆದರಿಕೆ ಒಂದು ಬೇರೆ. ಹಣ್ಣು ರಾಮನನ್ನು ತಿಂದಿತು ಅಂತ ಹೇಳಿದರೆ ವಾಕ್ಯ ಸರಿಯೋ? ಪ್ರಕೃತಿ ಪ್ರತ್ಯಯಗಳು ಸರಿ ಇರಬಹುದು. ರಾಮ ಹಣ್ಣನ್ನು ತಿಂದ ಅಂದ್ರೆ ವಾಕ್ಯ ಸರಿ. ಹೌದು, ಯಾಕೆ ತಿನ್ನುವ ಯೋಗ್ಯತೆ ರಾಮನಿಗೆ? ರಾಮನು ಹಣ್ಣನ್ನು ತಿಂದನು ಅಂತ ಹೇಳಬಹುದು. ರಾಮನ ಹಣ್ಣನ್ನು ತಿನ್ನಲ್ಪಟ್ಟಿತು ಆಗುದಿಲ್ಲ, ಅಲ್ಲ, ಹಣ್ಣು ತಿನ್ನಲ್ಪಟ್ಟಿತು. ಹಣ್ಣು ರಾಮನನ್ನ ತಿಂದಿತು ಅಂತ ಹೇಳಿದ್ರೆ ಗೊತ್ತಿದ್ದದ್ದು ಮರ್ತೋಗ್ತದೆ ವ್ಯಾಕರಣ. ಬೇರೆಯವರಿಗೆ ನಾನೇ ಹೇಳಿಕೊಡುವ. ಅಂದ್ರೆ ಸಮರ ವ್ಯಾಕರಣವೂ ಗೊತ್ತಿಲ್ಲ, ಮನೆಯಲ್ಲಾಡುವ ಮಾತಿನ ವ್ಯಾಕರಣವೂ ಗೊತ್ತಿಲ್ಲ. ವ್ಯಾಕರಣ ಗೊತ್ತಿಲ್ಲದೆ ಕಾರಕದ ಯೋಗ್ಯತೆ ತಿಳಿಯದೆ ಶಬ್ದ ಪ್ರಯೋಗ ಮಾಡಿದ್ರೆ ಅದನ್ನು ಬೊಗಳುವುದು ಅಂತ ಹೇಳು. ನಾನು ವ್ಯಾಕರಣದಲ್ಲಿ ಮಾತಾಡೋದಲ್ಲ, ಅಂತಃಕರಣದಲ್ಲಿ ಮತ್ತು ರಾಜಕಾರಣದಲ್ಲಿ ಮಾತಾಡು. ನಿನ್ನ ಅಂತಃಕರಣವೆಲ್ಲ ರಾಜಕಾರಣವೇ, ಆದ್ದರಿಂದ ಹೀಗೆ ಮಾತಾಡ್ತೀನಿ. ಹ್ಞೂ, ವಾದ್ರೇಶ್ವರ ರಥಿಕನಾಗಿದ್ದರೆ ಕರ್ಣನು ಸಾರಥಿ ಆಗಬಾರದು. ಇದು ಯೋಗ್ಯತೆ, ವಸ್ತು ಯೋಗ್ಯತೆ ಇದು. ಅಲ್ಲ, ಅದು ಜಾತಿ, ಅದೇ ಅವನದು. ವಸ್ತುವಿನ ಯೋಗ್ಯತೆ ಇದು. ವಸ್ತುವಿನ ಯೋಗ್ಯತೆಯನ್ನು ಮರೆತು ನೀನು ಕಾರಕ ಪ್ರಯೋಗ ಮಾಡಿದರೆ ಇದು ಸಂಸ್ಕಾರವ? ಛೇ, ಹೇಗೆಲ್ಲ ಮಾತಾಡಬೇಡ. ಆದರೆ ನನ್ನ ಶಿಬಿರದ ಒಳಗೆ ಬಂದು ನನ್ನ ಜೊತೆಯಲ್ಲಿ ಇಂತಹ ಮಾತನ್ನು ನೀನು ಆಡುತ್ತಿ ಅಂತಂದರೆ ನನ್ನ ಅಂಗದಲ್ಲಿ ಏನು ಒಂದು ಕಂಡ ನೀನು ಒಂದು ಕಂಡ್ಯ? ಇಲ್ಲ, ಅಂಗದಲ್ಲಿ ಮಲಿನತೆ ಇಲ್ಲ, ಪಾವಿತ್ರ ಇದ್ದೇ ಕಂಡದ್ದು. ಮತ್ತೆ ನಿನ್ನ ಪಕ್ಷ ಸೇರಿದ ಮೇಲೆ ಪಕ್ಷವನ್ನು ಕಟ್ಟಿದ್ದೇನೆ. ನಿನ್ನ ಪಕ್ಷ ಅಂತಲ್ಲ, ಇದು ನಮ್ಮ ಪಕ್ಷ ಅಂತ ಭಾವಿಸಿದವನು. ಕಮಲನಾಭನ ಕೈವಾಡ ಮುಂದುವರಿಯದೆ ಹಾಗೆ ಇದ್ದ ಹಾಗೆ ಹೋರಾಟವನ್ನು ಮುಂದುವರಿಸಿದ್ದೇನೆ. ಮೊತ್ತ ಮೊದಲು ಸೂಚನೆ ಕೊಟ್ಟವರೇ ನೀವು ಈಶ್ವರನ ಮಾಡಿ ಅಂತ, ಎಷ್ಟು ಉದಾರಿಗಳು. ಮತ್ತೆ ಹರಿಯ ಮಾಯಾ ಜಾಲಕ್ಕೆ ಪ್ರತಿಭಟಿಸಿ ನಿಲ್ಲುವ ಯೋಗ್ಯತೆ ಭೀಷ್ಮರಿಗಿದೆ ಅಂತ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಟ್ಟವರಾದ ನಿಮ್ಮಿಂದ ಅಲ್ಲದೆ ಬೇರೆಯವರಿಗೆ ನಮ್ಮಿಂದ ವಂಚನೆ ಆಯ್ತಾ? ನಾನು ಅದಕ್ಕೆ ಇದಾಗಿದ್ದೇನೆ. ಹಾಗೆ ನಿರ್ವಂಚನೆಯಿಂದ ನಾನು ನಿನ್ನ ಪಕ್ಷವನ್ನು ಸಮರ್ಥನೆ ಮಾಡಿ ಇಲ್ಲಿಯವರೆಗೆ ಕಡಿದಾಡಿ ಬಡಿದಾಡಿ ಹೋರಾಟ ಮಾಡಿರುವ ನನ್ನ ವಿಷಯದಲ್ಲಿ ಛೇ, ಇಷ್ಟು ಅಪಮಾನ ಮಾಡಬೇಕು ಅಂತ ಕುಂದೆಡಿಸುವಷ್ಟು ನಿನಗೆ ಧೈರ್ಯ ಬಂತಲ್ಲ. ಇಲ್ಲ, ನಾವು ಬಹುಮಾನ ಮಾಡಿದ್ದು. ಯಾರು? ಕರ್ಣನ ಸಾರಥ್ಯ. ಕರ್ಣ? ಹೌದು. ಯಾರವನು? ಧೀವರನ ಮಗನೆಂದ ಕರ್ಣನ ಸ್ವರ್ಣಮಯವಾದ ರಥದಲ್ಲಿ ನೀವು ಸಾರಥಿಯಾಗಬೇಕು ಅಂತ ಹೇಳುವ ಧೈರ್ಯ ಆದರೂ ಹೇಗೆ ಬಂತು? ಕರ್ಣ ಯಾರು? ಧೀರವರ. ಧೀವರ?
ಒಂದು ಅಕ್ಷರ ಹೆಚ್ಚಾಯ್ತಾ? ಯಾವಾಗಲೂ ಹೆಚ್ಚು ಕರ್ಣನ ಬಗ್ಗೆ ನೀನು ಏನು ಹೇಳಿದರೂ ಹೆಚ್ಚು. ಧೀವರಾಮನು ನಿಜವಾಗಿ ಅಂದರೆ ಮನೆ ಮಾತನವೇ ಹೇಳಬೇಕು. ಧೀವರ ಅಲ್ಲ ತೀವ್ರ. ಹಾಂ, ಹಾಗಾ? ಅವ ನಾಯಕ ಅಂತ ನೀನು ಹೇಳ. ನಾನು ತೀವ್ರ ಅಂತ ತಿಳಿದದ್ದು ಅಲ್ಲ, ತೀವ್ರ ನಾಯಕ. ಅಂತಹ ಧೀವರ ನನ್ನ ನಾಯಕನನ್ನಾಗಿಸಿಕೊಂಡು ಅವನ ರಥದಲ್ಲಿ ಭೂವರ ಭೂವರ ವರ ಅಂತಹ ಮಾದ್ರೇಶನನ್ನ ಸಾರಥಿಯಾಗಿ ಕಲ್ಪಿಸ್ತಿ ಅಂತಂದ್ರೆ ಏನು ದರಿದ್ರ ಕಲ್ಪನೆ ಏನಿದೆ? ಛೇ, ಬೆಂಕಿ ಬೀಳದಕ್ಕೆ ಕರ್ಣ ಸಾಯ್ಲಿ. ಅಲ್ಲ, ದಾರಿದ್ರಕ್ಕೆ ಬೆಂಕಿ ಬೀಳಬೇಕು. ಕರ್ಣ ಸಾಯ್ಲಿ, ನಿನ್ನ ಕಲ್ಪನೆಗಾದ್ರೂ ಬೆಂಕಿ ಬೀಳ ಅಂದ್ರೆ ಯಾಕೆ ಹೇಳಿದ್ದು? ಕರ್ಣ ಸಾಯ್ಲಿ ಅಂತ. ಬದುಕಿದ್ರೆ ಬದುಕಲಿ, ಬದುಕಿ ಸಾಯ್ಲಿ, ಎರಡು ಒಂದು, ಸತ್ತು ಬದುಕಲಿ, ಏನು ಹೇಳಿದ್ರು ಒಂದೇ. ಅವನ ಸಾವು ಅವನ ಬದುಕು ನನಗೆ ಮುಖ್ಯ ಅಲ್ಲ. ನಾನು ಪಾಂಡವರು ಸಾಯ್ಬೇಕು ಅಂತ ಇಷ್ಟೆಲ್ಲ ಮಾಡುದು? ಆದ್ರೆ ಒಂದು ಅದಕ್ಕೆ ನೀ ಹೇಗೆ ಮಾಡಬಾರ್ದು, ನನ್ನನ್ನು ಸಾಯಿಸಬಾರ್ದು. ಪಾಂಡವರು ಸಾಯಲಿ ಅಂತ ನೀನು ಯೋಚಿಸಿ ನನ್ನನ್ನು ಸಾಯಿಸಬಾರದು. ಛೇ, ಇಂತಹ ಏನೇ ಆಗಲಿ, ನೀನೊಬ್ಬ ಅಧಿಕಾರಾರೂಢ, ನಿಮಗೂ ವಾಕ್ಯ ತುಂಡಾಗ್ತದೆ. ಹೌದು, ಅಲ್ಲ ತುಂಡು ಅಂದ್ರೆ ಹಾಗಲ್ಲ, ನಿನ್ನ ವ್ಯಕ್ತಿ ನಿನ್ನ ಮುಖ ನೋಡುವಾಗ ನನಗನಿಸೋದು ಸಂಬಂಧದ ಬಾವಿಯಲ್ಲಿ ಅಳಿಯ ಎಂದಿಗೂ ಅಡಿ ಆಗಬೇಕು ಅಂತಲೇ ನಿನ್ನ ಕೈ ಜೋಡಿಸಿ ನಾವು ಬಂದದ್ದು. ನೀವು ಇದ್ದಷ್ಟು ಕಾಲ ಬದುಕೇನು? ಅದೇ, ನೀನು ಬದುಕಬೇಕು ಅಂತ. ನೀವು ಬದುಕಬೇಕು ಅಲ್ಲ, ಇದ್ದಷ್ಟು ಕಾಲ ಬದುಕ್ತೀಯ ಅಂತಂದ್ರೆ ಅರ್ಥ ನಾವು ಸಾಯುವಾಗ ಅದಾಗಬಾರ್ದು. ಈಗ ನಿನ್ನನ್ನು ಸಾಯಿಸೋದಕ್ಕೆ ನಾವು ಸಾಯುವುದಲ್ಲ, ನಾವು ಬಂದು ಸತ್ತುವಲ್ಲ. ಅಯ್ಯೋ, ಬಂದು ಸತ್ತುವಲ್ಲ. ಇಂತಹ ಮಾತುಗಳನ್ನು ಕೇಳುವ ಹಾಗೆ ಮಾಡಿಬಿಟ್ಟಿದ್ದೀರು. ಕುಲ ಇಲ್ಲ, ಶೀಲ ಇಲ್ಲ, ವಿದ್ಯೆ ಇಲ್ಲ, ಪ್ರತಿಭೆ ಇಲ್ಲ, ಸ್ಥಾನಮಾನಗಳಿಲ್ಲ, ಆತ್ಮಸ್ಥೈರ್ಯ ಇಲ್ಲ, ಶೂನ್ಯತೆಯ ಮೂರ್ತಿ ಅವ. ಧೀವರ ಮಗನೆತ್ತ ನಿಮ್ಮಯ ಭೂವರ. ಹೌದು, ಅದನ್ನ ವಿನೋದ ಮಾಡ್ತಾ ಇದ್ದಿ ನೀನು. ಆದ ಅವನೇ ಎಷ್ಟು ಎತ್ತರಕ್ಕೆ ಮುಟ್ಟಿದ ಹೇಳಬಾರ್ದು. ಈಗ ನೋಡು, ಕೋಪ ಬಂದಿದೆ. ಕೆಲಸ ಮಾಡಿ, ವಾಕ್ಯ ಪ್ರಯೋಗ. ನೀವು ಕೂತ್ಕೊಳ್ಳಿ ಮಾವ, ನೀವು ನಿಂತ್ಕೊಳ್ಬಾರ್ದು. ನೀವು ನಿಂತದ್ದು ನಿಮ್ಗೆ ಗೊತ್ತಾಗಿಲ್ಲ, ನಾನು ಹೊಯ್ದು ಕೊಡಬೇಕಾ ಸ್ವಲ್ಪ? ಅಲ್ಲ, ನೀನು ನನ್ನ ಪೀಠಕ್ಕೆ ಬೆಂಕಿ ಹಾಕಿ ಕೂತ್ಕೊಳ್ಬಾರ್ದು. ನೀನು ಹಾಗೆಲ್ಲ ಹೇಳಿದ್ರೆ ಇಲ್ಲ, ನೀವು ಈಚೆ ಕೂತ್ಕೊಳ್ಳಿ ಮಾವ, ನಾನು ಅಲ್ಲಿ. ಈಗ ನೋಡು, ಕೆಲವೊಮ್ಮೆ ಕಾರ್ಯ ಸಾಧನೆ ಮಾಡುವ ತರಾತುರಿಯಲ್ಲಿ ಅದು ಹೀಗೆಲ್ಲ ವಾಕ್ಯ ವ್ಯತ್ಯಾಸ. ಈಗ ಬಂದು ಕೆಲಸ ಮಾಡುವ. ಸ್ವರ್ಣಮಯವಾದ ರಥದಲ್ಲಿ ಮಾದ್ರೇಶ ಯೋಧನಾಗಿದ್ದಾಗ ಕರ್ಣ ಆದರೂ ಸಾರಥ್ಯ ಆಗಿ ತೊಂದರೆ ಇಲ್ಲ. ಅಲ್ಲ, ಹೀಗೆ ಮಾಡುವ. ಶಲ್ಯಭೂಪತಿಗಳು ಸಾರಥ್ಯ ಮಾಡಿದರೆ ಅದು ಸ್ವರ್ಣಮಯ ರಥವಾಗ್ತದೆ, ಇಲ್ಲದ್ರೆ ಸ್ವರ್ಣ ಇಲ್ಲ ಅದರಲ್ಲಿ. ಮಾವ, ಕೋಪ ಬಂತ ಮಾವ. ಕತಿಗಿದೆ ನೂತನ ಬಂದರೆ ಅತಿಶಯದ ಮಾತಾಡ್ತೀರ ಮಾವ ಎನ್ನೊಡನ ಅತಿಶಯದ ಮಾತಿಗೆ ಬಿಡು ಕಾರುಣ್ಯ ದೃಷ್ಟಿಯನ್ನು. ಅಲ್ಲ, ಕಾರುಣ್ಯ ದೃಷ್ಟಿಯನ್ನು ಬಿಡುವುದಲ್ಲ, ಆ ವಿಷಯ ಬಿಟ್ಟು ಪತಿಕರಿಸಬೇಕು ಮಾವ. ಪತಿಕರಿಸು ತೆಮಗೊಂದು ನೀನು ಪ್ರಕೃತಿಯ ಮಾಡಿದು. ಉಪಹತ್ಯೆ ಮಾಡಬಾರ್ದು ಮಾವ. ನೀನು ಪ್ರಕೃತಿಯ ಮಾಡಿದು ನಿನ್ನ ಶೌರ್ಯ ನದಿಯ ಮೆರೆಸಲು ಬೇಕೆನಲು. ಕತಿ ಇದೆ ನೈ ಮಾವ ಕೋಪ ಮಾಡ. ಅಲ್ಲ, ಕೋಪ ಬಂತ ಮಾವ? ಅದು ಬಂತದ್ ಬಿಡು. ಅಲ್ಲ, ನೀನು ಮತ್ತೆ ಆ ಮಾತೆ ಆಡಿದ್ರೆ ಅದು ಹೋಗುದಿಲ್ಲ. ಇಲ್ಲ, ಕತಿ ಇದೇನೈ ಮಾವ. ಇದೇನೈ ಅಂತ ನಾನು ನಿಮ್ಮ ಮಾನ ಕಳೀಲಿಕ್ಕೆ ಬಂದವನು. ಕಳೆದೇನೋ, ಹೋಗುವ ಮಾನವ ನಿಮ್ಮದು? ಅಲ್ಲ, ಕಳೀಲಿಕ್ಕೆ ನಿಮ್ಮಲ್ಲಿ ಮಾನ ಉಂಟು ಅಂತ ಕೇಳಲಿಲ್ಲ ಪುಣ್ಯಾತ್ಮ. ಮಾತಲ್ಲಿಗೆ ಮೀರಿದ್ದದು. ಅಲ್ಲ, ಮಾತಲ್ಲಿಗೆ ನಿಲ್ಲಿಸ. ಅಲ್ಲ, ನಮ್ಮ ಮಾನ ನಿಮ್ಮ ಕೈಲಿ. ಅಲ್ಲ, ಊರಿಂದ ಬರುವಾಗ ಊರಲ್ಲೇ ಬಿಟ್ಟು ಅಲ್ಲೇ ಇಟ್ಟು ಬಂದಿದ್ದೆ ನಾವು.
ನಮಗೆ ಹೋದಲ್ಲೆಲ್ಲ ಮಾನ ಸಿಕ್ಕಬೇಕು ಅಂತ ಹೇಳಿದ ನಾಲಿಗೆ ಮಾತಿಗೆ ಬೇಕಾಗಿ ಬಂದವರು ಆ ಧೈರ್ಯದಲ್ಲಿ ಮಾತಾಡಿದೆ. ನೀವೇ ಗತಿ ಏನು ತನ ಬಂದರೆ ಅತಿಶಯದ ಮಾತೇಕೆ ಬಿಡು ಕಾರುಣ್ಯ ದೃಷ್ಟಿಯನು, ಅತಿಶಯದ ಮಾತೇಕೆ ಬಿಡು ಕಾರುಣ್ಯ ದೃಷ್ಟಿಯನ್ನು ಪ್ರತಿಕರಿಸು. ಅದು ಅನ್ವಯ ಆಚೆ ಈಚೆ ಆಗಬೇಕು. ಅತಿಶಯದ ಮಾತೇಕೆ ಬಿಡು ಕಾರುಣ್ಯ ದೃಷ್ಟಿಯನ್ನು ಅಲ್ಲ, ಅದು ನಿನ್ನ ಮಟ್ಟು ಅಂದ್ರೆ ಹಾಗೆ ಅದು ಅದು ಎಲ್ಲಿಗೆ ಮಡಚುತಿ ಅಂತ ಗೊತ್ತಾಗುದಿಲ್ಲ. ಅದು ಅಲ್ಲ, ಬಿಡು ಅಂದ್ರೆ ಕಣ್ಣು ಬಿಡಬೇಕು ಮಾವ. ಅಲ್ಲ, ಬಿಡು ಕಾರುಣ್ಯ ದೃಷ್ಟಿ. ನೀನು ಮಾತಾಡುವಾಗ ನಾನು ಕಣ್ಣು ಬಿಟ್ಟು ಆಯ್ತದು, ಏನು ಮಾಡುವ, ಮೂರನೇ ಕಣ್ಣು ಇಲ್ಲವಲ್ಲ ಬಿಡ್ಲಿಕ್ಕೆ. ಮೂರನೇ ಕಣ್ಣು ಇದ್ದವರಿಂದ ನೀವು ಕಲಿತವರಾದ್ರಿಂದ ನಿಮ್ಮಲ್ಲಿ ಉಂಟು. ಅಲ್ಲ, ಅದು ಮೂರನೇ ಕಣ್ಣು ಮುಚ್ಚಿದಾಗ ಹೋಗಿ ಕಲಿತದ್ದು. ಹೌದೌದು. ಈಗ ನೀವು ಬಿಡಿಸಬಾರ್ದು ನನ್ನ ಮುಂದೆ. ನಾನು ಬಂದದ್ದು ಮರ್ಯಾದೆ ತೆಗಿಲಿಕ್ಕೆ, ಮಾನ ತೆಗಿಲಿಕ್ಕೆ ಆಗಲ್ಲ. ಆಪತ್ತು ಸಿಕ್ಕಿದೆ ಪಕ್ಷಕ್ಕೆ, ಇದೊಂದಾಗಿದೆ. ಪಕ್ಷದ ಆಪತ್ತಿನ ಕಾಲದಲ್ಲಿ ಸ್ಥಾನಮಾನಗಳ ವಿಷಯ ಇಲ್ಲದೆ ಪರಮ ತ್ಯಾಗವನ್ನು ಮಾಡಿದಂತಹ ದೊಡ್ಡ ಪರಂಪರೆ ನಿಮ್ಮ ವಂಶಕ್ಕಿರುವುದರಿಂದಲೂ ನನ್ನ ಮೇಲೆ ಒಂದು ಎಂಥದೋ ಗೊತ್ತಿಲ್ಲದ ಒಂದು ಕಾರುಣ್ಯ, ನಿಮಗೆ ಅಂತರಂಗದ ಒಂದು ಸಂಬಂಧದಲ್ಲಿ ಇರುವುದರಿಂದಲೂ ನೀನು ಉಪಕೃತಿಯ ಮಾಡಬೇಕು, ಉಪಕಾರ ಮಾಡಬೇಕು ಅಂತ ಹೇಳಿದೀಗ. ಸೇವೆ ಸ್ಥಾನ ಮಾನ ಎಲ್ಲ ಎಲ್ಲಿ ಬರುವುದು? ಸಮಾನರಲ್ಲಿ. ಕರ್ಣನಿಗೆ ಆ ಮೂಲಕ ನನಗೆ ಉಪಕಾರ ಮಾಡುವಾಗ, ಈಗ ತಾಯಿ ಮಗುವಿಗಾಗಿ ಬಗ್ಗುತ್ತಾಳೆ, ಸೊಂಟ ಸರಿ ಇಲ್ಲದೆ ಬಗ್ಗುವುದ? ಗಟ್ಟಿಯಾಗಿ ಬಂದವಳು ಮಗು ಆದಾಗ ನೆರೆಮನೆಯವಳು ಹೇಳಿದಂತೆ, ಕಳೆದ ವರ್ಷ ಸರಿ ಇದ್ಲು, ಈಗ ಸರಿ ಇಲ್ಲ. ಈಗ ಬಗ್ಗುತ್ತದೆ ಆ ಹುಡುಗಿ, ಬಗ್ಗಿದಲ್ಲ ಅದು ಮಗು ಆಗಿದೆ, ಮಗುವಿಗಾಗಿ ಬಗ್ಗುವುದು. ನಾವು ಕೊಳೆಯನ್ನು ತೊಳೆಯುವುದಿಲ್ಲ ಸಣ್ಣವರದ್ದು, ನಮ್ಮ ಪಕ್ಷಕ್ಕೆ ಕೊಳೆ ಬಂದಿದೆ. ನೀವು ಉಪಕೃತಿಯ ಮಾಡುವುದು ಮಾತ್ರ ಅಲ್ಲ, ಇಲ್ಲಿ ಒಂದು ಗುಟ್ಟುಂಟು ಮಾವ. ನಿಮಗೆ ಬೇಕಾಗಿಲ್ಲ, ಇನ್ನು ನಿಮಗೆ ಸ್ಥಾನವ, ಇನ್ನು ಮಾನವ, ಇನ್ನು ನಿಮಗೆ ಪ್ರಶಸ್ತಿಯ, ನನಗೆ ಕೊಡಿಸ್ಲಿಕ್ಕೆ ಮಾತ್ರ ಅಲ್ಲ. ಎಲ್ಲ ವ್ಯಕ್ತಿಗಳಲ್ಲಿ ಒಳಗೊಂದು ಕೊರತೆ ಇರ್ತದೆ. ನನಗೆ ಕೆಲವು ವಿಷಯ ಗೊತ್ತುಂಟು, ಕೆಲವು ವಿಷಯ ಗೊತ್ತಿಲ್ಲ. ನನ್ನ ಗೊತ್ತಿಲ್ಲದ ಮುಖ ಲೋಕಕ್ಕೆ ಶೌರ್ಯೋನ್ನತಿಯಾಗಿ ಮೆರೆಸಬೇಕು. ಈಗ ನಿಮ್ಮ ಹಾಗೆ ಶೂರರು ಬೇರೆಯೂ ಇಲ್ವ? ನಿಮ್ಮಷ್ಟಲ್ಲದಿದ್ರು ರಥಿಕರು, ಆಯುಧ ಪ್ರವೀಣರು, ಪ್ರಯೋಗ ಪ್ರವೀಣರು ಎಲ್ಲ ಇದ್ದಾರೆ. ನಿಮ್ಮಲ್ಲಿ ಇದ್ದ ಮತ್ತು ಬೇರೆಯವರು ಇಲ್ಲದಿರುವ ಒಂದು ವಿದ್ಯೆ ಸಾರಥ್ಯ. ಒಮ್ಮೆ ನೋಡುವ, ನೋಡ ಪಾಂಡವರ ಭಾರಿ ಸಾರಥ್ಯ ಅವ. ನೀವು ಶೌರ್ಯನ್ನತೆ ಬೆರೆಸಿದ್ರೆ, ನೀವು ಒಂದು ಕ್ಷಣ ಕರ್ಣನ ರಥದಲ್ಲಿ ಕೂತ್ರೆ ಯಾರ ಸಾರಥ್ಯ ಮಾಡಿಕೊಂಡು ಬರುವ ಆಲೋಚನೆ ಮಾಡಬೇಕಾದೀತು. ನೀವೇನು ತೋರಿಸಿಕೊಡುವುದಕ್ಕೆ ಅವಕಾಶವಾಯಿತು. ಆ ದಿವಸ ನಿಮ್ಮನ್ನು ಸ್ವಾಗತಿಸಿದ್ದು ಈ ಒಂದು ಯೋಗದಿಂದ ಅಂತ ಈಗ ಗೊತ್ತಾಯಿತು. ದೇವರ ಕೃಪೆ ಆಗುವುದಂದ್ರೆ ಹೀಗೆ ನಿಮ್ಮ ಮೂಲಕ ನಾವು ಉಪಕಾರಕ್ಕೆ ಬಂದರೆ ನೀವು ನನ್ನ ಹತ್ರ ಕೋಪ ಮಾಡುದ ಮಾವ? ಏನು ದಶಾವತಾರ ಮಾಡ್ತೀನಿ ಮಹಾರಾಜ, ಮೆಚ್ಚಬೇಕಿದಕ್ಕೆ. ಹೀಗೆ ನೀನು ಮಾತಾಡ್ತಾ ಮುಂದುವರೆದ್ರೆ ಏನು ಅಂದ್ರೆ ನಮಗೆ ಆಲೋಚನೆಯೇ ಇಲ್ಲ ಅಂತ ಮಾಡ್ಲಿಕ್ಕೆ ಹೊರಟವ. ಅಂದ್ರೆ ಪಟ ಸುಯೋಧನೆ ಕೇಳು, ಪಟ ಸುಯೋಧನೆ ಕೇಳು, ನಿನಗೆ ತಕ್ಕ ನುಡಿಗೆ ತಪ್ಪೇನು ಹೇಳು, ನಿನಗೆ ತಕ್ಕ ನುಡಿಗೆ ತಪ್ಪೇನು ಹೇಳು. ಗರ ಧೂರ್ತ ವಿದ್ಯವ ಸಂಪಾದಿಸುತ್ತಲೇ, ಫಡಿಗಾರ ಧೂರ್ತ ವಿದ್ಯವ ಸಂಪಾದಿಸುತ್ತಲೇ, ಎನ್ನೊಡನೆ ತೋರಲು ಬಂದಯ್ಯ, ಎನ್ನೊಡನೆ ತೋರಲು ಬಂದಯ್ಯ, ಫಡಿಗಾರ ಧೂರ್ತ ವಿದ್ಯವ ಸಂಪಾದಿಸುತ್ತಲೇ, ಎನ್ನೊಡನೆ ತೋರಲು ಬಂದಯ್ಯ.
ಚಟೇಕರ ಥೋರ್ತ ವಿದ್ಯವ ಸಂಪಾದಿಸುತ್ತಲೇ ಎನ್ನೊಡನೆ ತೋರಲು ಬಂದೆಯ ಎನ್ನೊಡನೆ ತೋರಲು ಬಂದೆಯ ನನ್ನ ಸ್ವಾಗತಿಸಿ ನಿನ್ನ ಜೊತೆಗೆ ಮಾತಾಡುವುದಕ್ಕೆ ನನಗೆ ಎಷ್ಟು ಹರ್ಷ ಇತ್ತು. ಫಡ ಫಡ ಅಂತ ನನ್ನ ಮಾತುಗಳನ್ನೇ ನಾನು ಕೈ ಬಿಡುವ ಹಾಗೆ ಮಾಡಿಬಿಟ್ಟೆ. ನೀವು ಕರೆಯುವಾಗ ನನಗೆ ಬಡಬಡ ಆಗಿದೆ. ಅಲ್ಲ ಅಲ್ಲ, ಅದು ನೀನು ಬಡಬಡಿಸಿದ್ದ ಹೌದದು, ಬಡಬಡನೆ ನಿನ್ನೊಳಗಿನ ಆ ನಿನ್ನ ಅಂತಃಕರಣದ ಭಾವಗಳನ್ನೆಲ್ಲ ನೀನು ಬಡಿಸಿದರೆ ನನಗೆ ಫಡ ಅಂತ ಅನಿಸಿದ್ದದು. ಏನು ಪಾಂಡವರು ಹೇಳುತ್ತಾರೆ, ಪಾಂಡವರು ಕೃಷ್ಣನ ಸಾರಥ್ಯವನ್ನೇ ನಂಬಿಕೊಂಡಿದ್ದಾರೆ. ಅವನ ಸಾರಥ್ಯದ ಬಗ್ಗೆ ಇಂದು ಆರ್ಯಾವರ್ತದ ಜನರೆಲ್ಲ ಕೊಂಡಾಡ್ತಾ ಇದ್ದಾರೆ. ಅದು ಒಂದು ಕ್ಷೇತ್ರದ ದೊಡ್ಡವನಾದರೆ ಮತ್ತೆ ಹೊಗಳುದೇ. ಹೌದು, ಅವರದ್ದು ಇದು ಗೊತ್ತುಂಟು, ಅವರಿಗೆ ಅದು ಗೊತ್ತುಂಟು, ಒಂದು ಸಮ ಇಲ್ಲ. ಹಾಗಂತ ಕೃಷ್ಣ 64 ದಿನದಲ್ಲಿ 64 ವಿದ್ಯೆ ಕಲ್ತವಂತೆ. ನೀವು ಅದೇ ಗುರುಗಳ ಸಾಂದೀಪನಿಗಳ ಆಶ್ರಮದಲ್ಲಿ ಎಷ್ಟು ವರ್ಷ ಕಲ್ತಿದ್ದೀರಿ ಅಂದರೆ ಉತ್ತೀರ್ಣರಾಗಲಿಲ್ಲ ಅಂತಲ್ಲ. ಹಾಗಲ್ಲ, ನಮಗೆ ಬ್ರಹ್ಮಚರ್ಯಕ್ಕೆ ಒಂದು ಅವಧಿಯ ನಿರ್ಣಯ ಉಂಟು. ಹೊಸ ಬ್ರಹ್ಮಚರ್ಯಂ 12 24 40 ದ್ವಾದಶ ವರ್ಷ ಬ್ರಹ್ಮಚರ್ಯಂ. ನಾವು ಶಾಸ್ತ್ರೀಯವಾಗಿ ಅಲ್ಲಿ ವಿದ್ಯಾಭ್ಯಾಸ, ನಮಗದು ಗೊತ್ತಾಗಲ್ಲ. ಯಾಕೆ ನಮ್ಮದು ಗುರುಕುಲದಲ್ಲೇ ಗುರುಕುಲ, ನಾವು ಅಲ್ಲಿಗೆ ಹೋಗುದಲ್ಲ, ಗುರುಗಳನ್ನೇ ಕರೆಸಿ. ಹೌದಾ, ಇಲ್ಲಿ ಹಿರಿಯರು ನೇಮಿಸಿ. ಹೌದು, ಅದರ ಮನೆ ಪಾಠ, ನಿಮಗೆ ಮನೆ ಪಾಠ ಆದರೆ ನೀವು ಎಷ್ಟು ದಿವಸ ಕಲಿತರು ತೊಂದರೆ ಇಲ್ಲ. ಅದು ಕಲಿದೆ ಇದ್ರೂ ತೊಂದರೆ ಇಲ್ಲ. ಓ, ಕಲಿದೆ ಇದ್ರೂ ಯಾಕೆ, ಮನೆಯೇ ಪಾಠಶಾಲೆ, ಆದ್ದರಿಂದ ಪಾಠಶಾಲೆಯಲ್ಲೂ ಹೋಗುದಿಲ್ಲ. ಬೇಕಾದಾಗ ಹೋಗಿ ಕಲಿತರಾಯ್ತು. ನೀವು ಕಲಿಯುವುದಕ್ಕೆ ಗುರುಗಳನ್ನು ಬಳಸಲಿಲ್ಲ, ಕಲಿಯುವುದಕ್ಕೆ ಗುರುಗಳನ್ನು ಬಳಸಿತ್ತು. ನಡಿಗ ವಿದ್ಯೆಯ ಕಲಿತು. ನಾನು ಕಲಿಸಬೇಕು ಅಂತ ದಡಿಗ ಅಂತ ಹೇಳಿದ್ದು ನಿನಗೆ. ದಡಿಗ ವಿದ್ಯೆಯ ಕಲಿತು ನನ್ನಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಬಂದಿದ್ದೀನಿ. ನಿಮಗೆ ಕೋಪ ಬರುವಾಗಲೂ ರಾಗ ಒಳ್ಳೆಯದುಂಟು. ಅನುರಾಗ ಬಿಡಲಿಲ್ಲ ಅಂತ. ಅಲ್ಲ, ಅನುರಾಗ ಇರೋದ್ರಿಂದ ಸರಾಗವಾಗಿ ನಾವು ಎಲ್ಲ ಭಾವಗಳನ್ನು ಪ್ರಯೋಗ ಮಾಡಿತ್ತು. ಆದರೆ ನನ್ನ ಅಪೇಕ್ಷೆಯಲ್ಲಿ ವಿರಾಗ ತೋರಿಸಿದ್ರಲ್ಲ. ಎಲ್ಲ ವಿರಾಗ ನೀನು ಯಾಕೆ ನೀವು ಮಾಡದಿರುವುದೇ ಮಾಡದಿರುವುದಲ್ಲ, ನೀನು ಹೇಳಿದ ಮಾತು ನಮ್ಮ ಮೇಲೆ ಪ್ರಭಾವ ಹೇಗೆ ಮಾಡಿದೆ. ಕೃಷ್ಣ ಹೇಳುತ್ತಾನೆ, ಶಲ್ಯನಿಗೂ ಸಾರಥ್ಯ ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಅವ ಅಷ್ಟೇ ಹೇಳಿದ್ರೆ ಸಾಕುಬಿಟ್ಟು ಆಯ್ತು. ಅವ ಅಷ್ಟೇ ಹೇಳಿದ್ರು, ನನ್ನನ್ನು ಹೇಳಿ ಮೂರ್ಖ ಅಂತ ಹೇಳಿದ್ದಾನೆ. ಹೌದು, ನಿಮ್ಮನ್ನು ಬೈಕೊಂಡು ತಿರುಗುತ್ತಾನಂತೆ. ಅಲ್ಲ, ನನ್ನನ್ನು ಬೈ, ನಿನ್ನನ್ನು ಮೂರ್ಖ ಅಂತ ಹೇಳಿದ ಕ್ಷಣದಲ್ಲೇ ನನ್ನನ್ನು ಬೈದಾಯ್ತು. ಮೂರ್ಖರ ಪಕ್ಕದಲ್ಲಿ ಮಾತ್ರೇಶ ಇದ್ದಾನೆ ಅಂತ ಹೇಳಿದಾಗ ಆಗ್ಲಿ. ಅಲ್ಲ, ಈಗ ಬುದ್ಧಿ ಕಲಿಸ್ಬೇಡ. ಅಲ್ಲಲ್ಲ, ಅದೇ ಹೇಳಿದ್ದೆ ನಿಂತು. ಅಲ್ಲ, ಈಗ ಕುದುರೆಗೆ ಬೇಡ. ಅಲ್ಲ, ಬುದ್ಧಿ ಈಗ ಕಲಿಸೋದಲ್ಲ, ಬುದ್ಧಿ ಕಲಿಯುವ ಕಾಲ ಬಂತು ಅಂತ. ನಾವು ಬಂದು ಸೇರಿದ ಪಕ್ಷ ಮೂರ್ಖರ ಪಕ್ಷ, ದಡಿಗರ ಪಕ್ಷ, ಅವಿವೇಕಿಗಳ ಪಕ್ಷ, ರಾಷ್ಟ್ರವನ್ನ ನಾಶ ಮಾಡುವ ನಿರ್ನಾಮ ಮಾಡುವವರ ಪಕ್ಷ ಅಂತ ಈಗ ಗೊತ್ತಾಯ್ತಾ. ನೀವು ಎಷ್ಟು ಬೈದ್ರು ಸಾರಥ್ಯ ಮಾಡಿದ್ರೆ ನನಗೆ ಆಶೀರ್ವಾದ. ಸುಯೋಧನ, ನಿನ್ನನ್ನು ಬೈಯುವುದು ಅಂತ ನನಗೆ ಇಲ್ಲ ಉದ್ದೇಶ, ಇಲ್ಲ ಪಕ್ಷ ಬೈಯುವುದು. ಪಕ್ಷಕ್ಕೆ ಪಕ್ಷ ಬೈಯುವುದು, ನೀಚರ ಪಕ್ಷ. ನೀವು ಏನು ಹೇಳಿದ್ರು, ಪಕ್ಷ ನೀಚರ ಪಕ್ಷ, ಮೋಸಗಾರರ ಪಕ್ಷ ಇದು. ಪಕ್ಷ ವಿರೋಧಿ ಅದಲ್ಲ, ಸದಸ್ಯರಾಗಿರುವ ನಿಮಗೆ ನಮಸ್ಕಾರ. ಅಲ್ಲ, ಅದು ಪಕ್ಷ ವಿರೋಧಿಗಳಲ್ಲ ನಾವು. ಈಗ ಪಕ್ಷದ ಅಂತರಂಗಿಕ ಸಮಾಲೋಚನೆ ಒಳಗೆ ಇರಬೇಕಾಗಿ ಇದು ಮೊದಲು ಮಾಡಬೇಕಿತ್ತು. ಈಗ ನಾನು ಇಲ್ಲಿ ಬಂದ್ಮೇಲೆ ನೋಡ್ತೇನೆ, ಮೊದಲಾಗೋದು ಆಮೇಲಾಗೋದು ಹಾಗೆ ಅಲ್ಲ. ಈ ವಿಷಯ, ಕ್ಷತ್ರಿಯನಿಗೆ ಮೊದಲು ಸೇನಾಧಿಪತ್ಯ, ಬ್ರಾಹ್ಮಣನಿಗೆ ಆಮೇಲೆ, ಆಮೇಲೆ ಸೂತನಿಗೆ, ಎಲ್ಲ ಇದು ದ್ವಾಪರ ಯುಗ ಅಲ್ಲೋ ಮಾಮಲ್ಲ. ಹಾಗೆ ಪಲ್ಲಟ ಪಟ್ಟಾಭಿಷೇಕ ಆಗದವ ಚಕ್ರವರ್ತಿ ಆದವ ಬೇಡಿ ತಿಂತಾನೆ. ಈಗ ಏನಾಗಿದೆ ಅಂದ್ರೆ, ನಿನಗೆ ಒಳ್ಳೆಯ ಪಾಠ ಆಗಲಿ ಅಂತ ಮನೆ ಪಾಠ ಆದರೂ ಕೃಪರನ್ನು ಕಲಿಸಿದ, ಕೃಪೆಯಿಂದ ಕಲಿಸಿದ್ದಾರೆ. ಆದರೆ ಕೃಪರ ಕೃಪೆಯಾದದ್ದು ಪಾಂಡವರಿಗಾಯ್ತು. ಏನು ಬಾಯಿ ತೆರೆದ್ರೆ ಎಷ್ಟು ಸಂಸ್ಕಾರಗೊಂಡ ಭಾಷೆ, ಧರ್ಮರಾಜ ಮಾತಾಡಿದ ಸಾಕು ಆರ್ಯಾವರ್ತದ ಜನರ ಹೃದಯವೆಲ್ಲ ಆರ್ದ್ರವಾಗಿ ಹೋಗ್ತದೆ. ಎಂಥದ್ದು ಮಾತಾಡೋದವ? ಅದು ಎಂತ ಮಾತಾಡೋದ್ರೆ, ಲೋಕದ ಕ್ಷೇಮವನ್ನು ಮಾತಾಡೋದು. ನಿನ್ನ ಹಾಗೆ ನಿನ್ನ ಬಗ್ಗೆ ಎಷ್ಟು ಒಳ್ಳೆಯವ, ಎಷ್ಟು ಒಳ್ಳೆಯವ ಅಂದರೆ, ಆಟಕ್ಕೆ ಕೂತ್ರೆ ಸ್ವಯ ಇಲ್ಲದೆ ಹೆಂಡತಿಯನ್ನೇ ಒಡ್ಡುವ. ಅಲ್ಲ, ನಾವು ಆಡಿಸಿದ್ದು ಅದು ವಿಷಯ ಬೇರೆ. ಅಲ್ಲ, ಅದೇ ಅದೇ ಇರೋದು ಮುಖ್ಯ ವಿಷಯ.
ನೀನೇ ಆಡಿಸುವಾಗ ಹೆಂಡತಿಯನ್ನಾದರೂ ಇಟ್ಟನು. ಯಾಕೆ? ಅವನ ಸ್ವತ್ತು ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಪ್ರಯೋಗ ಮಾಡಿದ್ದಾರೆ. ಅಂದರೆ ನಾನು ಈಗ ನನ್ನಲ್ಲಿ ನೀವು ದೋಷ ಹೇಳುದ ಗುಣ ಹೇಳುದ? ಅಲ್ಲಲ್ಲ, ಅದು ನನ್ನ ಎದುರು ಇಟ್ಟರೆ ಅಪಾಯ ಇಲ್ಲ ಅಂತಲ್ಲ. ಅಲ್ಲಲ್ಲ, ನೀನು ಎಷ್ಟು ದೊಡ್ಡ ವಿದ್ಯಾವಂತ. ಹಾಗೆ ಹಾಗಂತ ಅಕ್ಷವಿದ್ಯೆಯನ್ನೇ ಅವ ಕಲಿತಿದ್ದಾರೆ. ಈಗ ಆಡ್ತೀಯ ನೀನು? ಇಲ್ಲ, ನನ್ನದು ಒಂದೊಂದು ಪ್ರಯೋಗ ಒಂದೇ. ವಿದ್ಯಾವಂತರಲ್ಲಿ ಪ್ರಯೋಗ ಇಲ್ಲ, ವಿಷ ಒಂದು ಸಲ, ಮತ್ತೆಂಥದ್ದು ಸೆಳೆಯುವುದು ಒಂದು ಸಲ, ಮತ್ತೆ ಅಕ್ಷ ಒಂದು ಸಲ. ನನ್ನದು ಏಕಮೂಲಿಕ ಪ್ರಯೋಗ. ಹೌದು, ಲಡ್ಡುಗೆ ಕುಡಿದು ಒಮ್ಮೆ ಒಂದು ಸಲ, ಇನ್ನೊಂದು ಸಲ ಶಲ್ಯ ಪ್ರಯೋಗ. ಗೊತ್ತಾಯ್ತು, ಅವರಿಗೂ ಆಗಬೇಕು, ಅವರ ಹೊಟ್ಟೆಗಾಗಬೇಕು, ನನಗೆ ಶಲ್ಯ ಆಗಬೇಕು. ಈಗ ಶಲ್ಯನನ್ನೇ ಅಲ್ಲ, ಶಲ್ಯನಿಗೆ ಪ್ರಯೋಗ ಮಾಡಿದ ಹಾಗೆ ಈಗ ಅದನ್ನು ಮಾಡ್ತಾ ಇತ್ತು. ಮಾಡಿ ಇರಲಿ, ಕೃಷ್ಣ ಒಮ್ಮೆ ನನ್ನನ್ನು ಸಾರಥಿ ಅಂತ ಉಲ್ಲೇಖ ಮಾಡಿದರೆ ನನಗೆ ಸಾರ್ಥಕ್ಕೆ ಬಂತು. ಅವ ಮತ್ತೆ ಏನು ಕೊಂಡಾಡಬೇಕು ಅಂತ ಇಲ್ಲ. ಈಗ ನಿನಗೆ ಉಪಕಾರ ಮಾಡಬೇಕು. ಹೌದು, ಆ ಉಪಕಾರ ಮಾಡಬೇಕು ಅಂತ ಹೇಳುವಾಗ ಹತ್ತು ಬೆರಳುಗಳ ಎಂಥದ್ದು ಕಾಣಿಕೆ. ಹಾ, ಕಾಣಿಕೆ ಹನ್ನೊಂದಿಲ್ಲಲ್ಲ, ಅದಿಲ್ಲ, ಹತ್ತು ಬೆರಳುಗಳ ಕಾಣಿಕೆ ಎನ್ನುವಾಗಲೇ ಗೊತ್ತಾಯ್ತು ಮೋಸ ಎಷ್ಟು ಅಂತ. ಅದರಲ್ಲಿ ಹತ್ತು ಬೆರಳುಗಳನ್ನ ಕಾಣಿಸಿದ್ದೆ. ಮುಂದೆ ಇರುವುದು ಸಣ್ಣ, ಮುಂದೆ ಇರುವುದು ಕಿರುಬೆರಳು. ಅದು ನಾನು ಮಾವ, ಹಿಂದಿನಿಂದ ಎಲ್ಲ ದೊಡ್ಡ ದೊಡ್ಡದು. ಹೌದು, ಹಿಂದುಗಡೆ ಇರುವುದು ಹೆಬ್ಬೆರಳು. ಅದು ಯಾರದು? ಇದು ನಾನು. ಅದು ಅದು ಕಿರುಬೆರಳು ನೀನು, ಒಳಗಿರುವ ಹೆಬ್ಬೆರಳು ನಿನ್ನ ಸೋದರ ಮಾವ. ಇದು ಕರ್ಣ. ಇದು ಕರ್ಣ. ಕರ್ಣ ಎಂದು ಅನಾಮಿಕ, ಅನಾಮಿಕ ಕರ್ಣ. ಹೌದಾ? ಅನಾಮಿಕನಾದವನು ಅಲ್ಲ. ಈಗ ನಿಮ್ಮದು ಆಕ್ಷೇಪ ಸಾರಥ್ಯದ ವಿಷಯ ಇರಲಿ, ಕರ್ಣನ ಮೇಲೆ ಎಂತದ್ದು ನಿಮ್ಮದು ಆಕ್ಷೇಪ? ಅಲ್ಲ, ಕರ್ಣನ ಮೇಲೆ, ನಿನ್ನ ಮೇಲೆ ಆಕ್ಷೇಪ. ಕರ್ಣನನ್ನು ನಂಬಿ, ನಂಬಿ ನೀನು ಬಂದಿಯಲ್ಲ. ಹೌದು, ಹಾಗಿದ್ರು ನೀನು ಕೆಟ್ಟವನು ಅಂತ ಅಲ್ಲ. ಸರಿ, ನೀನು ಕೆಟ್ಟವನ ಆದೆ ಅಂತ. ಅವನಿಂದ ಅವನಿಂದ ಬಹಳ ಒಳ್ಳೆಯವನಾದರೂ ಕೂಡ ನಿನ್ನನ್ನು ಸುತ್ತು ಬರಿದಂತಹ ಕರ್ಣ, ದುಶ್ಯಾಸನ, ಶಕುನಿ ಅವರಿಂದಾಗಿ ನಿನ್ನ ತಲೆ ಹಾಳಾದ. ಹೌದು, ಆದ್ದರಿಂದಲೇ ಇಂತಹ ಅಪಶಬ್ದ ಪ್ರಯೋಗ ಮಾಡ್ತಾ, ಅಪವಾಕ್ಯಗಳನ್ನು ಪ್ರಯೋಗ ಮಾಡ್ತಾ. ಶಕುನಿಯಲ್ಲಿ ಕೂತೆಗಿದ್ದರೆ ಶನಿ ಪಾಂಡವರಿಗೆ ದುಶ್ಯಾಸನ, ಅವನನ್ನು ಶಾಸನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಣ, ನೀವು ಒಂದು ಕೆಲಸ ಮಾಡಿ ಮಾವ, ಬೈಯೋದಿದ್ರೆ ನನ್ನನ್ನೇ ಬೈಬೇಡಿ. ಇದು ನಿನ್ನ ಒಟ್ಟಿಗಿದ್ದವರು ಕೆಟ್ಟವರಿದ್ರೆ ನಾನು ಮೂರ್ಖ ಅಂತಾಗುದಿಲ್ಲ. ನನ್ನ ಮಂತ್ರಿಮಂಡಲ ಬೈಬೇಡಿ, ನೀವು ನನ್ನನ್ನೇ ಬೈಬೇಕು. ನೋಡು, ನಿನಗೆ ಯೌವನ ಇದೆ, ಧನ ಸಂಪತ್ತಿ ಇದೆ, ಪ್ರಭುತ್ವ ಇದೆ, ಜೊತೆಗೆ ಅವಿವೇಕ ಅಂದ್ರೆ ನೀನೇ ಅವಿವೇಕೊಂದೇ ಅನರ್ಥ ಮಾಡುತ್ತದೆ. ಈ ನಾಲ್ಕು ಸೇರಿದ್ರೆ ಬಂದಲ್ಲ ರಾಷ್ಟ್ರಕ್ಕೆ ವಿಪತ್ತು. ಪುಣ್ಯಾತ್ಮ, ನನಗೆ ಯೌವನ ಉಂಟು, ನಿಮ್ಮ ಮುಂದೆ ಮಾವ ಅಂದ್ರೆ ಸರಿ. ಧನ ಸಂಪತ್ತಿ ನಿಮ್ಮ ಮುಂದೆ ತೋರಿಸಿ, ಏನು ಪ್ರಭುತ್ವವ ನಿಮ್ಮ ಪ್ರಭುತ್ವ ಒಪ್ಪಿ ಬಂದವ, ಅವಿವೇಕ ನಿಮ್ಮಲ್ಲಿ ಬಂದ್ರೆ ಆ ಎಂಬುದಕ್ಕೆ ಬ್ರಹ್ಮ ವಸ್ತುವನ್ನು ತಕ್ಕೊಂಡ್ರೆ ಅಷ್ಟು ದೊಡ್ಡ ವಿವೇಕ ಆದೀತು, ವಿಶೇಷ ವಿವೇಕ. ಅಲ್ಲ, ನೀನು ಹೀಗೆ ಪದಚ್ಛೇದ ಮಾಡಿದರೆ ಅವಿವೇಕನೂ ಆಗಬಹುದು. ಇಲ್ಲ ಇಲ್ಲ, ಆ ಅದು ನನ್ನದು ಪದ ಛೇದ ಇಲ್ಲ, ಪದ ಮಾತ್ರ. ಅದು ಪದ ಮಾತ್ರ, ಅದು ಒಳ್ಳೆಯದದು. ಅಲ್ಲ, ಪದವೇ ನಿನ್ನದದು ಮಾವ. ಕರ್ಣ ಎಂಥದ್ದು? ಧೀವರ. ದೇವರ ಕರ್ಣ ಸೋತಮ. ಆದ್ರಿಂದ ಅವನ ಸಾರಥ್ಯ ಮಾಡಿದ್ರು ಸೋಲು ಆದರೂ ಆಗಬಹುದು, ನಿಮ್ಮ ಸ್ಥಾನಕ್ಕೂ ಹಾಳು ಮಾವ. ಹಾಗೆ ನೋಡಬಾರದು, ನೀವು ಲಾಲಿಸಬೇಕು, ಪಾಲಿಸಬೇಕು ಮಾವ. ಲಾಲಿ ನೈ ಮುದದೊಳಾನು, ಲಾಲಿ ನೈ ಮುದದೊಳಾನು, ಯಮನಿಗೆ ರವಿಜನಿಗೆ ಸಮಾನ. ಜಾಲ ಮಾತಲ್ಲವಿದಕ್ಕೆ ನೀನೆನ್ನ ಮೇಲೆ ಕತೆಗೊಳ್ಳುವುದಕ್ಕೆ ಮಾವ. ಮಾವ, ನೀವು ನನ್ನನ್ನು ಬೈಬೇಕು ಮಾವ, ಆದರೆ ನನ್ನ ಮಾತುಗಳನ್ನು ಆಲಿಸಬೇಕು, ಪಾಲಿಸಬೇಕು. ನಿಮ್ಮ ಲಾಲನೆಗಾಗಿ ನಾನು ಬಂದವ. ಪ್ರಮಾದಗಳಾಗಿದೆ ನಮ್ಮ ಪಕ್ಷದಲ್ಲಿ, ಇಲ್ಲ ಅಂತಲ್ಲ. ಅವರು ಮಾಡಿದ್ದಾರೆ ಬೇಡದ್ದೆಲ್ಲ, ಎಂಥದ್ದು ಮಾಡು? ಅವರಿಗೆ ಮುಚ್ಚಲಿಕ್ಕೆಲ್ಲ ಕೃಷ್ಣ ಇದ್ದಾನೆ. ನಮ್ಮಲ್ಲಿ ಏನೇನುಂಟು ಅಂತ ನಮಗೆ ಗೊತ್ತಿಲ್ಲ, ನಮ್ಮ ದೌರ್ಬಲ್ಯ ಅದು. ನೀವು ಸಾರಥ್ಯದಲ್ಲಿ ಇಷ್ಟು ಪ್ರವೀಣರು ಅಂತ ಗೊತ್ತಿದ್ದು ನಾನು ಇಷ್ಟುವರೆಗೆ ಬಳಸಿಕೊಳ್ಳದೆ ಹೋದೆನಲ್ಲ ಅಂತ ನಾನು ಎದೆಗೆ ಬಡ್ಕೊಂಡ್ರೆ ಜಾಲ ಮಾತಿಗಾಗಿ ಬಂದದ್ದಲ್ಲ ಮಾವ.
ನೀವು ನಮ್ಮ ಮೇಲೆ ಕತ್ತಿಕೊಳ್ಳುವುದು ಯಾಕೆ ಮುಖ್ಯವಾಗಿ? ಅದು ಹಳಬರ ಕ್ರಮಪ್ಪ. ಈಗ ನಮ್ಮಷ್ಟು ಸುಧಾರಣೆ ನಿಮ್ಮಲ್ಲಿ ಬೇಕು ಅಂತ ನಾನು ಹೇಳುವುದಿಲ್ಲ. ಅವನು ಜಾತಿಯಲ್ಲಿ ಕೆಳಗೆ ಅಲ್ಲ, ವಿಕ್ರಮದಲ್ಲಿಯೂ ಕೆಳಗೆ, ಶೀಲದಿಂದಲೂ ಕೆಳಗೆ. ಹಾಗಲ್ಲ ಮಾವ, ಗೆಲ್ಲುವುದಕ್ಕೆ ಜಾತಿ ಈಗ ಎಷ್ಟು ಉಂಟು ದ್ವಾಪರ ಯುಗದಲ್ಲಿ? ಚಿತ್ರವೀರ್ಯ ವಿಚಿತ್ರವೀರ್ಯರ ತಾಯಿ ಯಾರು? ಆಲೋಚನೆ ಮಾಡಬೇಕು. ನಾನು ಹೇಳುವುದಲ್ಲ ಮಾವ, ಒಂದು ವಿಷಯ ಸಣ್ಣದಲ್ಲೇ. ಈಗ ನಿಮ್ಮ ಮೇಲೆಯೂ ಇಲ್ವ? ಎಂಥದ್ದು ಹಣ ತೆಕ್ಕೊಂಡು ಕೊಡ್ತಾರೆ ಅಲ್ಲ, ಅದು ಕನ್ಯಾ ವಿಕ್ರಯದ ಆಕ್ಷೇಪ ಉಂಟು. ನಾನು ಹೇಳುದಿಲ್ಲ ಆಕ್ಷೇಪ ಅಲ್ಲ, ಅದು ಇಷ್ಟು ಕಾಲ ಬೆಳೆಸಿದ್ದಕ್ಕೆ ಅವನು ಕೊಟ್ಟದ್ದು ಸಾಲದು ಹೇಳುದು ನಾನು. ಅಲ್ಲಲ್ಲ, ಅದು ಕೊಟ್ಟೆ ತಕೊಂಡೋಗ್ಬೇಕು, ನೀನು ವರದಕ್ಷಿಣೆ ಕೊಡುದು. ನೀನು ಹಾಗೆ ಅಂತರಂಗ ಮಾಡೋದು ಬೇಡ, ಅದು ಗುಣ. ಅದು ನಿಮ್ಮಲ್ಲಿ ಕ್ರಮ, ನಮ್ಮಲ್ಲಿ ದೇಶಾಚಾರ. ಹೌದಲ್ಲ, ಕರ್ಣ ವಿಕ್ರಮೀಯ. ಹೌದು, ಸ್ವರ್ಣಯಾಗದಲ್ಲಿ ಅವ ಕೊಟ್ಟ ಪೆಟ್ಟು ಎಷ್ಟು? ನಾಲ್ಕು ಕಡೆಗೆ ನಿಮ್ಮಲ್ಲಿ ಬಂದಿದ್ದ ಅಂತಲ್ಲ. ಅಲ್ಲ, ನೀವು ಸೋತು ಕಪ್ಪ ಕೊಟ್ಟದ್ದಲ್ಲ, ನೀವು ಹೇಳಿದಿರಂತೆ ಮೆಚ್ಚಿ ಸೋತಾಗೆ ಮಾಡಿದ್ದೇನೆ. ನನ್ನ ಅಳಿಯನಿಗಲ್ವ ಮಣ್ಣಾಕ್ಲಿ? ಅಲ್ಲ, ಅಳಿಯನಿಗೆ ಮಣ್ಣಾಕೋದಲ್ಲ, ಬಂದವ ಎಂಥವನೇ ಆಗಲಿ ಸ್ಪರ್ಧೆಗೆ ಮಣ್ಣಾಕಿ ಕೊಟ್ಟಿದ್ದು. ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಬ್ರಾಹ್ಮಣ ರೂಪದಿಂದ ಇದ್ದವರ ಮೈ ಮೇಲೆ ಬಿದ್ದವರಲ್ಲಿ ಪ್ರಮುಖರು ನೀವು ಮತ್ತು ಕರ್ಣ. ಅಲ್ಲ, ಒಂದೇ ರಥ ಒಟ್ಟಿಗೆ ಇದ್ದವರು. ಹಾಗೆ ಒಕ್ಕೂಟಕ್ಕೆ ಆಗುವಾಗ ನಿಮ್ಗೆ ಆಗ್ತದೆ ಕರ್ಣ, ತಪ್ಪಲ್ಲ ಅದು. ಘನವಿಕ್ರಮಿ ಮಾತ್ರ ಅಲ್ಲ, ಪರೋಕ್ಷವಾಗಿ ಅವನಲ್ಲಿ ಏನೋ ಒಂದು ಉಂಟು ಅಂತ ಆಚಾರ್ಯ ಭೀಷ್ಮರೇ ಹೇಳಿದ್ದಾರಂತೆ. ಯಾರು ಕ್ಷತ್ರಿಯಾಣಿ ಹೆತ್ತ ಮಗುವಾಗಿರ್ಬೇಕು ಇದು ಅಂತ ಕಾಣ್ತಾ, ಅದಕ್ಕಿಂತ ಮುಂದೆ ಅವರು ಹೋಗಲಿಲ್ಲ. ಬೇರೆಯವರು ಮಾಯಂದಿರು ಅರ್ಧರ್ಧ ಬಂದಿದೆ, ಅವನಿಗೆ ಅದೃಷ್ಟ ಇಲ್ಲ. ಅದು ಬಿಡುವ ಮಾವ. ಈಗ ಜಾತಿ ಹೇಳ್ತೀರಲ್ಲ ನೀವು, ನಾನು ಒಪ್ಪುತ್ತೇನೆ ಜಾತಿ. ಹೌದು, ಜಾತಿಗೊಂದು ಮಹತ್ವ ಉಂಟು, ಚಾತುರ್ವರ್ಣ್ಯ ನಮ್ಮಲ್ಲಿ ಉಂಟು. ಆದರೆ ಅದನ್ನು ಮೀರಿದ ಕೆಲವು ವಿಷಯ ಉಂಟಲ್ಲ ಮಾವ. ನೀವು ಸ್ವಲ್ಪ ಈಗ ತೆಕ್ಕೊಳ್ಳಿ, ಪುನಃ ತೆಕ್ಕೊಳ್ಳಿಕ್ಕಿದ್ದದ್ದು ಪಾನೀಯ ಉಂಟಲ್ಲ, ನೀರು ಪಾನೀಯ ಸತ್ವ ಬೆತ್ತು ಬಲ ಪರಾಕ್ರಮ ಗೆಜರಯಪ್ಪುದೇ ಶಕ್ರ ನಿಮಗಲ್ಲ ಪಾಡು
ವಕ್ರಿಸದೆ ದಯವ ಮಾಡು, ವಕ್ರಿಸಬಾರ್ದು ಮಾವ, ಬರಿದನೆ ವಕ್ರಿಸದೆ ದಯವ ಮಾಡು ಮಾವ. ಮಾವ, ಶಾಸ್ತ್ರದಲ್ಲಿಯೂ ವ್ಯವಹಾರದಲ್ಲಿಯೂ ದೊಡ್ಡ ಚರ್ಚೆ ಅದು. ಜಾತಿ ದೊಡ್ಡದು, ನೀತಿ ದೊಡ್ಡದು ಅಂತ ಒಂದು ಕಡೆ, ಸಾಮರ್ಥ್ಯಕ್ಕೆ ಸಂಸ್ಕಾರ ಮುಖ್ಯವೋ, ಹುಟ್ಟು ಮುಖ್ಯವೋ ಅಲ್ಲ, ಹುಟ್ಟು ಗುಣ ಮುಖ್ಯವೋ ಅಲ್ಲ, ಒಳಗಿದ್ದದ್ದು ಏನೋ ಒಂದು ಇದನ್ನು ವಿವರಣೆಯನ್ನು ಮೀರಿದ್ದು ಮುಖ್ಯವೋ. ತಾವೇಳಿದ ಎರಡು ವಿಷಯಗಳನ್ನು ಸಂಕ್ಷೇಪವಾಗಿ ನೋಡುವ. ಒಂದು, ಕರ್ಣ ಸೂತ ಪುತ್ರ ಹೌದಾ ಅಂತ. ಸೂತ ಪಾಲಿತ ಪುತ್ರ ಮಾವ, ಅವನ ಬಗ್ಗೆ ನಾವು ಕೇಳಿದ ಕಥೆ ಹೇಗೆ, ಆಗ ಭೀಷ್ಮರು ಹೇಳಿದ್ದನ್ನು ಹೇಳಿದೆ, ಅದನ್ನು ಒಂದು ಬದಿಯಲ್ಲಿ ಇಟ್ಟು ಮತ್ತೆ ಒಟ್ಟು ಮಾಡುವ. ಗಂಗಾ ನದಿಯಲ್ಲಿ ತೇಲಿ ಬಂದ ಶಿಶು ದೋಣಿಯಲ್ಲಿ ಚಿನ್ನಾಭರಣ ರಾಶಿ ಇತ್ತಂತೆ. ಓಹೋ, ಹಾಗಾದರೆ ದೊಡ್ಡ ವಂಶದವಳಿಯಾಳು, ಮರ್ಯಾದೆಗೆ ಹೆದರುವವಳು ಬಿಟ್ಟದ್ದು ಎಂಬುದು ಸ್ಪಷ್ಟ ಅಲ್ಲ ಮಾವ? ಅಲ್ಲ, ಇದು ಸಂಶೋಧನೆ ಮಾಡಬೇಕು ವಿಷಯ ಅದು. ಯಾಕೆ ಅಂದರೆ ಸಂಶೋಧನೆ ಮಾಡಿದರೆ ಕರ್ಣನಿಗೆ ಮರ್ಯಾದೆ ಬರ್ತದೆ ಅನ್ನೋ ವಿಷಯ ಹೌದಾದ್ರೂ, ಇನ್ಯಾರದ್ದು ಮರ್ಯಾದೆ ಹೋಗ್ತದೆ? ಅದಕ್ಕೆ ನಾನು ಸಂಶೋಧನೆ ಮಾಡ್ಲಿಕ್ಕೆ ಹೋಗಲ್ಲ. ಅದು ಒಳ್ಳೆಯ, ನಮ್ಮವರೇ ಆಗಿದ್ರೆ ಯಾರಾದ್ರೂ ಅಲ್ಲ, ನಾನು ಬೇರೆಯವರ ಮರ್ಯಾದೆ ಬಗ್ಗೆ ಹೌದು. ಯಾಕೆಂದ್ರೆ ಯಾವ ಅರಮನೆ ಅಂತ ಗೊತ್ತಿಲ್ಲ. ಹೌದು, ಅದು ಗಂಗಾ ತೀರದಲ್ಲಿ ಇದ್ದ ಅರಮನೆಯೋ ದೂರದ ಅರಮನೆಯೋ ಗೊತ್ತಿಲ್ಲ. ತಿರುಗಿ ತಿರುಗಿ ನಮ್ಮ ಬುಡಕ್ಕೆ ಬಂದ್ರೆ ಅಲ್ಲ, ಅದು ಹೌದಪ್ಪ. ಅದು ಹಾಗೆ ಹುಟ್ಟಿದ್ರಿಂದ ಸೂತ ಪಾಲಿತ. ಸೂತತ್ವವನ್ನೇ ತಂದೆಯಲ್ಲಿ ಕಲಿಬೇಕು ಅಂತ ತಂದೆ ಹೇಳಿದ್ರೆ ಹೇಳ್ತಾರೆ, ಅಪ್ಪಯ್ಯ ನನಗೆ ಇದು ಹಿಡಿಸುವುದಿಲ್ಲ, ಒಳಗಿಂದ ಏನೋ ಪ್ರಚೋದನೆ ಬರ್ತದೆ, ನಾನು ಮಹಾಯೋಧನ ಆಗಬೇಕು. ಬಂದು ಸೇರಿಕೊಂಡ, ದ್ರೋಣರಿಂದ ಕಲಿತ ನಮ್ಮೊಟ್ಟಿಗೆ. ಅದಕ್ಕೆ ಒಂದು ಸಾಮಾನ್ಯ ಬಾಹ್ಯ ವಿದ್ಯಾರ್ಥಿಯಾಗಿ ಅಲ್ಲಲ್ಲಿ ಇದ್ದ ಎಡೆಯಲ್ಲಿ, ಶರಪರೀಕ್ಷಾ ರಂಗದಲ್ಲಿ ಯಾವ ಪರಿಯಲ್ಲಿ ಪಾರ್ಥ ತೋರ್ದನು ಆ ಪರಿಗಳನ್ನೆಲ್ಲ ಕರ್ಣ ತೋರಿ ದ್ವಂದ್ವಕ್ಕೆ ಬರ್ತದೆ ಅಂತ ಆಗುವಾಗ ಜಾತಿಯ ಸಮಸ್ಯೆ ಬಂತು. ಜಾತಿಯ ಸಮಸ್ಯೆಯನ್ನು ಗುರುಗಳು ಎತ್ತಿದ್ದನ್ನು ನಾನು ಗುರುಗಳನ್ನು ನಿಂದೆ ಮಾಡೋದಲ್ಲ, ನಾವು ಹೇಳಬಾರ್ದು ಮಾವ. ಆಗಲೇ ಅರ್ಜುನ ಮುಗಿಯುತ್ತಾನೆ ಅಂತ ಹೆದರಿ ನಮ್ಮ ಗುರುಗಳು ನಿಲ್ಲಿಸಿದ್ದೋ, ಜಾತಿಯ ವಿಷಯ ತೆಗೆದದ್ದೋ ಎಂಬ ಅನುಮಾನ ಪ್ರಬಲವಾಗಿ ಕಾಣುತ್ತದೆ, ನಾನು ಹೇಳುವುದಿಲ್ಲ. ಅಲ್ಲ, ಅದು ನೀರು ಅದಕ್ಕಾಗಿ ಹಾಗೆ ಮುಂದೆ ಬರೆದದ್ದಲ್ವ? ಹೌದು, ಅದೇ ಆ ದಿವಸ ಮುಂದೆ ಬಂದ. ನಿರಾಕೃತನಾದಾಗ ಅವನನ್ನು ಬಾಚಿ ತಬ್ಬಿಕೊಂಡು ನನ್ನಂಗ ಅಂತ ಹೇಳಿ, ನೀ ಎನ್ನ ಗೆಳೆಯನೇ ರಾಧೆಯ, ಕೃಷ್ಣನ ದಲಿತೋದ್ಧಾರಕ ನಾನು ಮಾಡಿದ್ದೆ ಅವನಿಗೆ ಸ್ಥಾನ. ಅಲ್ಲ, ಹೇಳಬಾರ್ದು, ಯೋಗ್ಯತೆಯಿಂದಲೇ ತೆಕ್ಕೊಂಡದವ. ನಿನ್ನ ಅಂಗಾಧಿಪತಿ ಅಂತ ಹೇಳಿದೆ. ಆಯ್ತು, ಸೂತ ಪುತ್ರನೇ ಅಂತ ಹಾಗೊಂದು ವಾದ ಇರಲಿ, ಸೂತಪುತ್ರ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತದೆ. ಏನೋ ವಿಶೇಷ ಉಂಟು, ಅದಕ್ಕೆ ಮುಂದೆ ವಿಷಯ ಕತೆ ಉಂಟು. ಈ ಜಾತಿ ಎಂಥದ್ದು ಮಾವ, ನಮ್ಮಲ್ಲಿ ಎಲ್ಲಿ ಉಂಟು ಜಾತಿ? ಎರಡು ಮೂರು ತಲೆಮಾರಿನಿಂದಲೇ ವ್ಯತ್ಯಾಸ ಆಗಿದೆ ನಮ್ಮ ವಂಶದಲ್ಲಿ ಕೂಡ. ಅಲ್ಲ, ಹಾಗೆ ಹೇಳ್ಬೇಡ, ನಮ್ಮ ವಂಶದಲ್ಲಿ ಅಂತ ಅಷ್ಟೇ ಹೇಳ. ಈಗ ನಮ್ಮ ವಂಶ ಗೊತ್ತಾ ನಿನಗೆ? ಇಲ್ಲ, ಆದರೆ ಬೇರೆ ವಂಶಗಳಲ್ಲಿಯೂ ಆಗಿದೆ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಕೆಲವರ ಮನೆಯಲ್ಲಿ ಇಂತಹ ಅಚಾತುರ್ಯ ಆದರೆ ಅವರು ಅದನ್ನು ಸಾಧಾರಣವಾಗಿ ಹೇಳೋದು, ಇವತ್ತಿನ ಕಾಲ ಜಾತಿ ಹೋಯಿತು, ಎಲ್ಲೂ ಇಲ್ಲ, ಯಾರಿಗೆ ಯಾರು ಪ್ರಿಯರೋ ಅವರ ಜೊತೆಗೆ. ಹಾಗೆಲ್ಲ ಹೇಳಬಾರ್ದು, ಹಾಗೆಲ್ಲ ಹೇಳುದಿಲ್ಲ. ಆದರೆ ಇದು ಕೆಲವರ ಮನೆಗೆ ಸೀಮಿತವಾಗಿ ಉಳಿದಿಲ್ಲ, ಇದನ್ನು ಅಪಚಾರ ಅಂತ ನೀವು ಹೇಳಲಿಲ್ಲ. ಅಲ್ಲಲ್ಲ, ನಾವು ಹೇಳಲಿಕ್ಕೆ ಆ ಮನೆಗೆ ನೀವು ನೆಂಟತ್ತಿಕೆ ಮಾಡಿದ್ದೀರಲ್ಲ, ಕೊಟ್ಟಿದ್ದೇವಲ್ಲ ನಾವು. ಅಲ್ಲ, ಅದೇ ನೀವು ಕೆಲವೊಮ್ಮೆ ಹಾಗಾಗ್ತದೆ. ನೀವು ಮನ್ನಣೆ ಕೊಟ್ಟದ್ದೇ ನಮ್ಮ ಅನುಗ್ರಹ, ನಾವೆಲ್ಲ ಇರುವುದೇ ನಿಮ್ಮ ಆ ಮನ್ನಣೆಯಿಂದ ಅಂತರೂ ವಾದಿಸಲಿಕ್ಕೆ ಸಾಧ್ಯ ಉಂಟು, ನಾನು ವಾದ ಮಾಡುದು. ಅಲ್ಲಲ್ಲ, ಅದು ನೀನು ಮಾಡುವುದಿಲ್ಲ, ಯಾಕಂದ್ರೆ ನಿನಗೆ ಪ್ರಯೋಜನ ಆಗುದಿಲ್ಲ. ಆಯ್ತಾ, ಈ ಪ್ರಸಂಗಕ್ಕೆ ಪ್ರಯೋಜನ ಇಲ್ಲ. ಹೌದು, ಅದು ಹೋಗ್ಲಿ ಮಾವ. ಮುತ್ತು ಯಾರಿಗೆ ಪ್ರಿಯ ಅಲ್ಲ ಅಂದ್ರೆ ಈ ಪ್ರಾಯದಲ್ಲಿ ಮುತ್ತಿನ ವಿಷಯ ಮಾತಾಡಬಾರ್ದು. ಅಲ್ಲಲ್ಲ, ಈಗ ಈ ಹೊತ್ತು ಒಳ್ಳೇದದು. ಮುತ್ತು ಹುಟ್ಟುವುದೆಲ್ಲಿ? ನೀನು ಹೊತ್ತು ತಂದದ್ದೇ ಅದಲ್ವಾ? ತಂದಿದ್ದೇನೆ. ಹೌದೌದು. ಮುತ್ತು ಎಲ್ಲಿ ಹುಟ್ಟುವುದು? ಕಪ್ಪೆ ಕಪ್ಪೆಯ ಚಿಪ್ಪಿನಲ್ಲಿ. ದೇವರ ತಲೆಗೆ ಹೋಗುದಿಲ್ವ? ಅಲ್ಲ, ಅದ ನೀನು ಕಪ್ಪೆ ಚಿಪ್ಪು ಅಂತ ಹೇಳಿದ್ರು, ಅಲ್ಲ ಕಪ್ಪೆ ಇಲ್ಲ ಅಲ್ಲಿ. ಇಲ್ಲ, ಕಪ್ಪೆ ಇಲ್ಲ, ಅದೇ ಕಪ್ಪೆ ಚಿಪ್ಪ ಹೌದಲ್ಲ, ಅದ ಚಿಪ್ಪ ಸ್ವಾತಿ ನಕ್ಷತ್ರ ಆಗ್ಬೇಕು. ಅದು ಕಪ್ಪೆಯಂತೆ ಕಾಣುವ ಚಿಪ್ಪೆ ಹೊರತು ಕಪ್ಪೆಯ ಚಿಪ್ಪಲ್ಲ. ಅಲ್ಲ, ಕಪ್ಪೆಯ ಚಿಪ್ಪು ಅಂತಲೇ ಪ್ರಸಿದ್ಧಿ. ಅಲ್ಲ, ಎಲ್ಲಿ ಹೇಳು ಮಾರಾಯ, ಒಂದು ಮಾತು. ಮುತ್ತು ಎಂಥದ್ದು ಮಾವ? ಈಗ ಆ ಮುತ್ತು ಆಯ್ತಲ್ಲ, ಇನ್ನೊಂದು ಮುತ್ತು ನಾನು ಹೇಳುವುದಿಲ್ಲ. ಇನ್ನೊಂದು ಮುತ್ತು ಅದೇ ಅಲ್ಲ, ಅದೆಲ್ಲ ಹೇಳಿ ಕೊಡುವುದಲ್ಲ. ಅಲ್ಲ, ಅದು ಎಂಜಲೆ ಅಲ್ವಾ ಮಾವ? ಅಲ್ಲ, ಅದೊಂದು ಬದಿ ಇರಲಿ. ಕಸ್ತೂರಿ ಜಾಯತೆ ಅಕಸ್ಮಾತ್, ಪ್ರಾಣಿಯ ಹೊಲಸಲ್ವ ಅದು? ಅಲ್ಲ, ಪರಿಮಳದಿಂದ ದೊಡ್ಡದು ಅಂತಲ್ಲದೆ. ಸರಿ, ಅಗತ್ಯರ ಎಲ್ಲಿ ಹುಟ್ಟಿದ್ದು ಮಾವ? ಹೌದಾ, ವಸಿಷ್ಠರ ಹೆಂಡತಿ ಯಾವ ಜಾತಿ ಅಂತ ಕೇಳಬಾರ್ದು ಮಾವ? ವಸಿಷ್ಠರೇ ಕೇಳಲಿಲ್ಲ.
ಕೇಳಿಯೇ ಮದುವೆ ಆದ್ದು ಅಲ್ಲಲ್ಲ, ಅದು ಮದುವೆ ಆದ್ಮೇಲೆ ಮತ್ತೆ ಕೇಳುದಿಲ್ಲ ಅಂತ ಮತ್ತೆ ಧೈರ್ಯ ಇಲ್ಲ. ಈಗ ಎಲ್ಲ ಒಟ್ಟು ಮಾಡು, ಮುತ್ತು ಅಗಸ್ತ್ಯರ ಒಟ್ಟು ಪಾನೀಯ ಪಾನೀಯ ಅದೇ ವಿಶ್ವಾಮಿತ್ರರ ಒಟ್ಟು ಮಾಡೋದು ಪಾನೀಯ ಮೊದಲು ಒಟ್ಟು ಮಾಡಿ. ಹಾನಿ ಏನಿದೆ ಸೂತನ ಮನೆಯೊಳಿರದರಿ ನಜಾತನ. ಓಹೋ, ವಿಕ್ರಮದಲ್ಲಿ ಶ್ರೇಷ್ಠ ವಿಕ್ರಮಕ್ಕೆ ಕುಂದಪ್ಪುದೇ, ಶ್ರೇಷ್ಠತೆಗೆ ಜರೆಯಪ್ಪುದೇ, ಶಕ್ರಿ ಇವಾಗಲ್ಲ ಪಾಡು ಇವ ನಿಮ್ಮ ಸಾರಥ್ಯ ತಕ್ಕೊಂಡ್ರೆ ನೀವು ಸ್ವಲ್ಪ ವಕ್ರಿಸದೆ ದಯವ ಮಾಡ್ಬೇಕು. ಮಾವ ಕರ್ಣ ದೊಡ್ಡವ, ಕರ್ಣ ದೊಡ್ಡವ, ಕರ್ಣ ದೊಡ್ಡವ, ನನ್ನ ಕರ್ಣ ದೊಡ್ಡದು ಅದಕ್ಕಾಗಿ ಹೇಳ್ತೇನೆ. ಇನ್ನು ಹಾಗೆಲ್ಲ ಹೇಳಿ ಬೇಡ. ಜಾತೀಯವಾದವನ್ನು ಮುಂದಿಡ್ತಾ ಇದ್ದೆ, ಜಾತಿ ಇಲ್ಲ ಅಂತ ಒಂದು, ಮತ್ತೆ ಜಾತಿಯನ್ನು ನಾವು ಪರಿಶೀಲನೆ ಮಾಡಬೇಕಾದಿಲ್ಲ ಇಲ್ಲ, ಕೆಲವು ಸಡಿಲ ಆಗಿದೆ, ಕೆಲವು ಉಂಟು, ಇನ್ನು ಹೋಗುತ್ತದೆ ಪೂರ. ಅಲ್ಲ ಅದು ಹೋಗಬೇಕು ಅಂತಿದ್ರೆ ಹೋಗಲಿ, ಅಲ್ಲ ಬೇಕು ಅಂತಲ್ಲ, ಇರುವಾಗ ಬೇಕ. ಪೂರ್ಣ ಹೋಗುವಾಗ ನಾನು ಪುನಃ ಹುಟ್ಟಿ ಬರ್ತೀನಿ. ಈಗ ಪೂರ್ಣ ಹೋದರೆ ಮಾತಿಲ್ಲ ಅದರ ಬಗ್ಗೆ, ಇರುವಾಗ ಅರ್ಧ ಅರ್ಧ ಉಂಟು ಉಂಟು, ಇರುವಾಗ ನಾವು ಯೋಚನೆ ಮಾಡಬೇಕು ಮಾಡಬೇಕು. ಈಗ ಕಸ್ತೂರಿ ಎಲ್ಲಿದ್ದು ಅಂತ ಕೇಳಿದರೆ ಕಸ್ತೂರಿ ಮೃಗದ್ದದು, ಕಸ್ತೂರಿ ಮೃಗದಲ್ಲಿ ಕಸ್ತೂರಿ ಇದೆ ಅಂತ ಎಲ್ಲ ಕಡೆಗೂ ಕಸ್ತೂರಿ ಬರ್ತದೆ. ಪುಣುಗಿನಲ್ಲಿ ಉಂಟು, ಪುಣುಗಿನಲ್ಲಿ ಉಂಟು ಅಂದ್ರ ಅರ್ಥ ಏನು? ಇಂತಹ ಮೃಗದಲ್ಲಿಯೇ ಕಸ್ತೂರಿ ಹುಟ್ಟುತ್ತದೆ ಅಂತ ಪ್ರಕೃತಿಯೇ ನಿರ್ಮಾಣ ಮಾಡಿದ ಜಾತಿ. ಹೌದು, ಕರ್ಣನೆಂಬ ಕಸ್ತೂರಿ ಕಸ್ತೂರಿ ಮೃಗದಲ್ಲಿ ಹುಟ್ಟಿದ್ದು ಅಂತ ಆದರೆ ಸರಿ ಅಂತ ಅಲ್ಲಲ್ಲ, ಅದೇ ಇರೋದು, ಅದು ನಿರ್ಣಯ ಆಗಲಿಲ್ಲ. ಈಗ ನೀನು ವಿಸ್ತಾರ ಮಾಡಿದ ವಿಧಾನವನ್ನೇ ಹೇಳುವುದದು. ನೀರಿನಲ್ಲಿ ಮುತ್ತು ಬರ್ತದೆ, ಮುತ್ತನ್ನು ಆಯ್ಕೆ ಮಾಡೋದು ಅಂತಿದೆ ಗೊತ್ತಾ ನಿನಗೆ? ಜಾತಿ ಮುತ್ತುಗಳು, ಮುತ್ತಿನ ಜಾತಿ, ಮುತ್ತಿನ ಜಾತಿ, ಜಾತಿ ಮುತ್ತು, ಮುತ್ತಿನ ಜಾತಿ ಆದ್ರೆ ಯಾರೂ ಮುಟ್ಟುವುದಿಲ್ಲ, ನೋಡೋದಿಲ್ಲ. ಜಾತಿಯ ಮುತ್ತಾದರೆ, ಜಾತಿಯ ಮುತ್ತಾದರೆ ಮುತ್ತಿ ಅದನ್ನು ಕ್ರಯಿಸ್ತಾರೆ, ವಿಕ್ರಯ ಮಾಡ್ತಾರೆ. ನೀವು ಹೇಳಿದ ಮೊದಲನದುಂಟಲ್ಲ ಮದ್ದಿಗಾಗ್ತದೆ ಭಸ್ಮಕ್ಕೆಲ್ಲ ಅದು. ಅದರಿಂದ ಈ ಮುತ್ತಿನ ಜಾತಿ ಅಂತ ಆದ್ರೆ ನಾವು ಯೋಚನೆ ಮಾಡಬಾರ್ದು. ಹಾಗಂತ ವಿಶೇಷ ವ್ಯಕ್ತಿಗಳ ಜಾತಿ ಯಾವುದು ಅಂತ ಕೇಳಿದೆ. ಜಾತಿ ಅಂದ್ರೆ ಹುಟ್ಟನ್ನು ನೋಡಬೇಕಲ್ವಾ? ಜಾತ ಹೌದು ಹುಟ್ಟು. ನಿಜವಾಗಿ ಹೇಳಬೇಕಾದ್ರೆ ಜಾತಿಯ ಗುಟ್ಟಿರೋದೇ ಹುಟ್ಟಿನಲ್ಲಿ. ಹುಟ್ಟು ಯಾರು ಅಪೇಕ್ಷೆ ಮಾಡಿ ಪಡೆಯುವುದಲ್ಲ, ಅಪೇಕ್ಷಿಸಿದಲ್ಲ, ಜನ್ಮಾಂತರದ ಪ್ರಾರಬ್ಧವೇ ಅವರನ್ನ ಹಾಗೆ ನಿಶ್ಚಯ ಯೋನಿಯನ್ನ ಕೊಟ್ಟಿದೆ. ಕೆಲವರು ಅದನ್ನೇ ಉದ್ದ ಮಾಡಿ ಪ್ರಾರಬ್ಧ ಅಂತ ಹೇಳುದು ಅದಕ್ಕೆ. ಆದ್ದರಿಂದ ಪ್ರಾರಬ್ಧವೇ ಜಾತಿಯಾಗುತ್ತದೆ ಅಂತ ಆದರೆ, ಆದರೆ ಈ ಜನ್ಮದವರ ಎಲ್ಲ ಚರ್ಯೆಯು ಪ್ರಾರಬ್ಧ ನಿಯಂತ್ರಿತ. ಆದ್ದರಿಂದ ಒಬ್ಬ ಜಾತಿಗೆ ಬೆಲೆ ಕೊಡುವವ ಅವನ ಜನ್ಮಾಂತರವನ್ನು ಪರೀಕ್ಷಿಸಿ ಕೊಡ್ತಾನೆ ಅಂತ ಅರ್ಥ. ಹೌದಾ? ಆದ್ದರಿಂದ ಜಾತಿಯನ್ನು ನೋಡೋದು ಸರಿಯೇ. ಈಗ ಜಾತಿ ಭಾವನೆ ಬೇಡ, ಜಾತಿ ನೋಡಬೇಕು, ಜಾತಿಯ ತಿಳುವಳಿಕೆ ಬೇಕು, ಜಾತಿಯತೆ ಬೇಡ. ಜಾತಿಯತೆ ಬೇಡ, ಇಷ್ಟು ಪರಿಷ್ಕಾರ ಮಾಡಬಹುದೇ ಹೊರತು ಜಾತಿಯ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಜಾತಿ ಉಂಟು. ಈಗ ನೋಡು, ಹತ್ತಿರದ ಬಂಧುಗಳೇ ಸತ್ತು ಹೋದರೆ ಅವರ ದೇಹವನ್ನು ದಹನ ಮಾಡಿ ಸಂಸ್ಕಾರ ಮಾಡುವ ಹೊತ್ತಿನಲ್ಲಿ ಮಳೆ ಬಂತು ಚಳಿ ಆಯಿತು ಅಂತ ಹೇಳಿ ಪ್ರೇತಾಗ್ನಿಗೆ ಯಾರಾದರೂ ಮೈ ಕಾಯಿಸ್ಕೊಡ್ತಾರಾ? ಇಲ್ಲ, ಕುಡಿದು ಕುಡಿದು. ಮನೆಯಲ್ಲಾದರೆ ಮನೆಯ ಒಲೆಯ ಬೆಂಕಿಯ ಮುಂದೆ ಮೈ ಕಾಯಿಸಿಕೊಳ್ತಾರೆ, ಆದರೆ ಪ್ರೇತಾಗ್ನಿಯ ಶಾಖಕ್ಕೆ ಯಾರೂ ಮೈ ಕೊಡುವುದಿಲ್ಲ. ಹಾಗಂತ ಅಗ್ನಿ ಒಂದೇ ಅಲ್ವ ಅಂತ ಕೇಳಿ. ಅಗ್ನಿ ಒಂದೇ ಅಲ್ಲ, ಈಗ ಮೈ ಕಾಯಿಸಿಕೊಳ್ಬಾರ್ದು. ಸಂದರ್ಭ ಇದ್ರೆ ಆ ಮನೆ ಆ ಬೆಂಕಿ ತೆಗೆದು ಬೇರೆಯವ್ರ ಮನೆಗೆ ಕೊಡ್ಬೋದು. ಇಲ್ಲ ಇಲ್ಲ, ಹಾಕೊಡಬಾರ್ದು, ಅದೇ ಇರೋದು. ಯಾಕೆ? ಆಶ್ರಯ ದುಷ್ಟ, ಸಾಧನ ದುಷ್ಟ, ಸಂಕಲ್ಪ ದುಷ್ಟ, ಹೀಗೆ ಅನೇಕ ವಿಧಾನಗಳಿಂದ ತ್ಯಾಜ್ಯವಾಗುತ್ತದೆ. ಸರಿ, ನಾವು ಕರ್ಣನನ್ನು ತ್ಯಾಗ ಮಾಡುವುದಕ್ಕೆ ಇದೆಲ್ಲ ಕಾರಣ ಆಗಿದೆ. ರಾಧಾ ಗರ್ಭ ಸಂಭೂತ ಅಲ್ಲದೆ ಸೂತ ಪಾಲಿತ, ರಾಧೆಯ ಪರಿಶ್ವಂಗದಲ್ಲಿ ಬೆಳೆದ ರಾಧೆಯಮ್ಮ. ಆದ್ದರಿಂದ ಪ್ರಪಂಚಕ್ಕೆಲ್ಲ ಅವ ರಾಧೆಯ ಅಂತಲೇ ಗೊತ್ತು. ಅವನನ್ನು ಹಡೆದ ತಾಯಿ ಯಾರು? ನಾನು ಹಾಗೆ ಕರೆಯುವುದು. ಹೌದಾ? ಈಗ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡಿ, ದೇವಕಿ ಗರ್ಭ ಸಂಜಾತನಾದರು, ಯಶೋದ ನಂದನ ಯಶೋದೆಗೂ ವಸುದೇವನಿಗೇನು ಸಂಬಂಧ ಅಂತ ಕೇಳಬಾರದು. ಹಾಗಂತ ದೇವಕಿ ಗರ್ಭ ಸಂಜಾತ ಅಂತ ಗೊತ್ತಾದದ್ದು ಆಮೇಲೆ, ಗೊತ್ತಾಗುವವರೆಗೆ ಈಗಲೂ ಯಶೋದಾನಂದನೇ ಹೌದಾ?
ಅಷ್ಟಕ್ಕಾಗಿ ಸ್ವೀಕಾರ ಮಾಡಬಹುದು. ಅಲ್ಲದ್ರೂ ಅವನ ಜಾತಿಯು ಅಲ್ಲ. ಇರಲಿ, ಈಗ ರಾಧಯ್ಯ ಬಹಳ ದೊಡ್ಡವನು ಅಂತ ನೀನು ಹೇಳ್ತೀಯ ಅಂತ ಆದರೆ ಈಗ ನಾನೇ ಯಾಕೆ ಸಾರಥ್ಯ ಮಾಡಬೇಕು? ನೀನು ಮಾಡುವ ಕೆಲವು ಕಾರ್ಯಕ್ರಮಗಳು ಉಂಟು, ನಾನು ಎಂಥದೆಲ್ಲ ಮಾಡಬೇಕು? ಅಲ್ಲ ಅಲ್ಲ, ನೀನು ಅದನ್ನು ಮಾಡಲಿಲ್ಲ, ಬಹಳ ಜಾಣ ನೀನು. ಅಲ್ಲ, ನನಗೆ ಇಂತಹ ಈ ನನಗೆ ಸಾರಥ್ಯ ದ್ಯೂತ ಎಲ್ಲ ಬರುವುದಿಲ್ಲ, ನಾನು ಆಡಿಸುವುದು ಮಾಡಿಸುವುದು. ಅಲ್ಲ ಅಲ್ಲ, ಅದಾವುದೋ ನಿನಗೆ, ನಿನಗೆ ಸಾರಥ್ಯವೂ ಬರುವುದಿಲ್ಲ, ದ್ಯೂತವೂ ಬರುವುದಿಲ್ಲ, ಆದರೆ ಅದರ ಲಾಭ ಮಾತ್ರ ನನ್ನ ಹತ್ರ ಜನ ಉಂಟು. ಅಲ್ಲಿ ಲಾಭ ಮಾತ್ರ ನಿನಗೆ ಬೇಕದು, ಲಾಭ ನಿನಗೆ ಬೇಕು. ರಾಧೇಯ ಎನ್ನುವ ಒಬ್ಬ ವ್ಯಕ್ತಿ ನಿನಗೆ ಮಾನಾರ್ಹ ಅಂತ ಆದರೆ ಅವನಿಗೆ ಸಿಂಹಾಸನವನ್ನೇ ಕೊಡು. ಒಂದು ಈಗ ನಿನ್ನ ಹಠ ಏನು? ನಾನು ಪಾಂಡವರಿಗೆ ರಾಜ್ಯ ಕೊಡುವುದಿಲ್ಲ, ಬೇರೆಯವರು ಕೇಳಿದ್ರು ಕೊಡುವುದಿಲ್ಲ. ಅವನಿಗೆ ಕೊಟ್ಟಿದ್ದೇನಲ್ಲ. ಹೌದು, ಅವನಿಗೆ ಅಂಗ ದೇಶವನ್ನು ಮಾತ್ರ ಕೊಟ್ಟಿದ್ದೆ. ಅದರ ಕೊಟ್ಟು ಸಾಲದು ಸಿಂಹಾಸನವನ್ನೇ ಅವನಿಗೆ ಒದಗಿಸಿ, ಅದರ ಮೇಲೆ ಅವನನ್ನು ಕುಳ್ಳಿರಿಸಿ, ಅವನ ತಲೆಯ ಮೇಲೆ ಕಿರೀಟವನ್ನು ಇಟ್ಟು, ಆಮೇಲೆ ಅದರ ಮೇಲಕ್ಕೆ ಛತ್ರವನ್ನು ನೀನೇ ಹಿಡ್ಕೊಳ್ಬೇಕು. ರಾಜ ತಾಂಬೂಲವನ್ನು ಅವನು ಅಗೆದು ಉಗುಳುವಾಗ ನಿನ್ನ ದುಶ್ಯಾಸನ ಹತ್ರ ಅಂಗೈಯನ್ನು ಚಾಚು ಅಂತ ಹೇಳು. ನಿನ್ನ ಸಹೋದರ ವರ್ಗದವರನ್ನೆಲ್ಲ ಕೂಡಿಕೊಂಡು ಆ ಕರ್ಣನ ಪರಿಚಾರಿಕೆ ಮಾಡಿ ಮಾತಾಡ್ತಾರೆ. ಅದು ಮಾತಾಡಿ ಮಾಡಿ ಏನು ಚಪ್ಪಾಳೆ ತಟ್ಟಲಿಕ್ಕೆ ನೀವು ಬರಬೇಕು. ಅಲ್ಲಲ್ಲ, ಚಪೇಟಿಕ ಚಪ್ಪಾಳೆ ಅಲ್ಲ. ಸಾರಥ್ಯವನ್ನು ಗೈದರೆ ಹೀನವೇ ಮಾವ. ನೀರಜ ದಳದೇ ನೀರಜ ದಳಾಕ್ಷನ ಅಭ್ಯಾಸಿಯೇ ಉಪಕಾರಕ್ಕಾಗಿ ಮಾಡಬಹುದು. ಗುರುವಾದವ ಹೇಳ್ತಾನೆ ಶಿಷ್ಯನಿಗೆ, ಮೆಟ್ಟು ನನ್ನ ಮೈಗೆ. ಅಯ್ಯೋ ಗುರುಗಳೇ, ಮೆಟ್ಟುವುದ ಅಲ್ಲ, ಎಣ್ಣೆ ಹಚ್ಚಿ ಮೆಟ್ಟಬೇಕು. ಅದು ಎಂಥದು? ಮರ್ದನ ಚಿಕಿತ್ಸೆ, ಚಿಕಿತ್ಸೆ ಅಂಗಮರ್ದನ. ಗುರು ಹೇಳಿದಾಗೆ ಮಾಡಬೇಕಲ್ಲದೆ ನಾ ಮಾಡುವುದಿಲ್ಲ ಅಂತ ಹೇಳಿದರೆ ಮೆಟ್ಟದಿದ್ದರೆ ಗುರುದ್ರೋಹ. ಅರ್ಜುನನಿಗೆ ಕೃಷ್ಣ ಸಾರಥ್ಯ ಮಾಡಿದ್ದಾನೆ, ನೀವು ಹೇಳಿದಾಗ ಕೃಷ್ಣನಿಗೆ ಇನ್ನೊಂದು ಮುಖ ದೈವತ್ವದ ಹೊಗಳಿಕೆ ಉಂಟಲ್ಲ, ಎಂಥದು ಮಣ್ಣಾಕಲಿ ಅದಕ್ಕೆ? ಉಂಟು ಹೌದಲ್ಲ, ದೇವರಂತನ ನಂಬಿದ್ದಾರಲ್ಲ, ಅವನು ಕೂತಿದ್ದಾನಲ್ಲ, ಅದ್ಯಾಕೆ? ಧಾರಿಣಿಗಳು ಓರ್ವರು ಓರ್ವಂಗೆ ಸಾರಥ್ಯವನ್ನು ಮಾಡಿದ್ದಾರೆ ಎಂಬುದಕ್ಕೆ ಬಲು ದೊಡ್ಡ ಪ್ರಮಾಣ ಉಂಟು ಮಾವ. ಅದನ್ನು ಮತ್ತೆ ನೀವ್ಯಾಕೆ ಅವನಿಗೆ ಮಾಡಬೇಕೆಂಬುದನ್ನು ಒಟ್ಟಿಗೆ ಹೇಳ್ಯ. ನಮ್ಮ ವಿಷಯ ಬಿಡುವ, ಅಮರರ ಕಥೆ ಹೇಳ್ಯ. ಅಮರರ ಕಾಯಲೆಂದು ಅಮರರ ಕಾಯ ಕಮಲ ಸಂಜಾತನಂದೋ ಕಪಾರ್ದಿಗೆ ಕಮಲ ಸಂಜಾತನಂದೋ ಭರಿತ ಮುಕ್ಕುರ ಮುಪ್ಪುರದ ದಾನವರ ಸಂಗ್ರಾಮದೋ ಅಮಣ ದೂತತ್ವವ ಮಾಡಲಿಲ್ಲವೇ ಹೇಳು ಅಮರರ ಕಾಯ ಅಮರರ ಕಾಯಲೆಂದು ಮಾವ. ಮಾವ, ಕೃಷ್ಣ ಹೋಗಲಿ ಅರ್ಜುನ ಸಾಯ್ಲಿ, ಅಲ್ಲ ಹೋಗ್ಲಿ ಅಟ್ಲಾಗೆ ಪಾಂಡವರು, ನಾವು ಸಾರಥ್ಯ ವಿಷಯ ಬೇಡ, ಕರ್ಣನೂ ಇರಲಿ ಅಲ್ಲಿ, ನಾವು ಮೇಲೆ ಸ್ವರ್ಗಕ್ಕೆ. ನಿಮ್ಮ ಒಟ್ಟಿಗೆ ಬಂದೇನು, ನರಕಕ್ಕೂ ಬಂದೇನು ಮಾವ? ಗೊತ್ತಿಲ್ಲ ಅಂತಲ್ಲ, ಸ್ಮಾರ ಏನತ್ತು ಶಿಕ್ಷೆಯೇ, ನೆನಪಿಗಾಗಿ ಹೇಳ್ತೇನೆ. ತ್ರಿಪುರದಹನದ ಕಥೆಯಲ್ಲಿ ಒಂದು ನಮಗೆ ಒಂದು ಸೂಚನೆ ಸಿಗ್ತದೆ. ತಾರಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಅಂತ ಮೂವರು ರಾಕ್ಷಸರಂತೆ, ಕಬ್ಬಿಣದ್ದು ಚಿನ್ನದ್ದು ತಾಮ್ರದ ಎಂಥದೋ ಪುರಗಳಂತೆ, ಅವರಿಗೆ ಶಿವನವರ ಅಂತೆ, ಬ್ರಹ್ಮನವರ ಅಂತೆ. ಅವರು ಸ್ವರ್ಗಕ್ಕೆ ದಾಳಿ ಮಾಡಿದ್ರು ಮಾವ, ಎಂಥದ್ದು ಮಾಡಬೇಕು? ಏನ್ ಮಾಡ, ನೀವೇನು ಮಾಡುದು ಬೇಡ, ಏನು ಮಾಡುದಿಲ್ಲ, ನೀನು ಏನು ಮಾಡಲಿಲ್ಲ, ಆಗುದಿಲ್ಲ, ನನಗೆ ಅಗತ್ಯವಿಲ್ಲ, ನನ್ನ ದಾಳಿ ತಪ್ಪು. ಒಂದು ಶೈಲಿ ಕಥೆ ಹೇಳು, ಶೈಲಿ ಅದು. ಅವರು ಸಾಲಾಗಿ ಒಂದು ಸಲ ಬಂದ್ರೆ ಆ ಕ್ಷಣದಲ್ಲಿ ಹೀಗೆ ಮಾವ,
ಮೂರು ಪುರಗಳು ತ್ರಿಪುರ ದಾನವರು ಬರುವಾಗ ಬಿಟ್ಟ ಬಾಣದಿಂದ ಹೋಯ್ತದ ಮಾಡಲಿಲ್ಲ ಮಾವ. ಯಾರು ಮಾಡಿದ್ದು? ಯಾರು ಮಾಡಿ ಹೇಳಲಿಕ್ಕೆ ಶಿವ ಹೌದು, ನಿಮಗೂ ದೇವರು ನಮಗೂ ದೇವರು. ಅವನಿಗೆ ಸಾರಥ್ಯ ಮಾಡಿದ್ದು ಯಾರು? ಬ್ರಹ್ಮದೇವರು. ಸಾರಥ್ಯ ಹೋಗಲಿ ಮಾವ. ಶ್ರೀಮನ್ನಾರಾಯಣ ವಿಷ್ಣು ಬಾಣದ ಕಡ್ಡಿಯದ್ದು ಶರವಾಗಿ ಬಾಣವಾಗಿ ತೆಗೆದು ಹೊಡೆದದ್ದೇ ಹೌದು. ಸಾರಥ್ಯ ಬ್ರಹ್ಮ ಮಾಡಲಿಲ್ವ? ಕೃಷ್ಣ ಅರ್ಜುನನಿಗೆ ಮಾಡಲಿಲ್ವ ಸಾರಥ್ಯ? ಯಾರೋ ಹೇಳಿದ್ರಂತೆ ಎಂಥದು, ನರಗೆ ಸಾರಥಿಯಾದ ಮುಕುಂದ ಉಳಿದವರ ಪಾಡೇನು? ಈ ನ್ಯಾಯದಿಂದಲೂ ನೀವು ಮಾಡಬೇಕು ಸಾರಥ್ಯ. ನೋಡು ಸುಯೋಧನ, ಪ್ರತ್ಯೇಕ ಪ್ರತ್ಯೇಕವಾಗಿ ಎಲ್ಲ ವಿಷಯ ಸಿದ್ಧಪಡಿಸ್ತಿ, ಈ ಮೂರು ಸರಳ ರೇಖೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳುತ್ತೆ. ನೀನೇ ವರ್ಣಿಸುವ ಹಾಗೆ ಕರ್ಣಯೋಧನು ಆಗಿರಬಹುದು, ನೀನು ತಿಳ್ಕೊಂಡ ಹಾಗೆ ಮಾದ್ರೇಶ್ವರ ಒಳ್ಳೆಯ ಸಾರಥಿಯೂ ಆಗಿರಬಹುದು. ಆದರೆ ಬಹಳ ಒಳ್ಳೆಯ ಸಾರಥಿಯಾಗಿ ಹಿಂದೆ ಸಾರಥ್ಯದ ಅನುಭವವನ್ನು ವಂಶಕ್ಕೆ ಕೊಟ್ಟು ಪಾಂಡು ಚಕ್ರವರ್ತಿ ಚಕ್ರವರ್ತಿ ಮಾಡಿದ್ದೆ ನೀವಂತಪ್ಪ. ಅದು ಹೌದದು, ನೀವು ಮುಟ್ಟಿದ್ರೆ ಸಾಕಂತೆ ಕುದುರೆ ಓಡುವುದಂತೆ. ಅದಂದ್ರೆ ಅಷ್ಟು ರಥಕಲ್ಪವಾಗಲಿ ಅಶ್ವಹೃದಯವಾಗಲಿ ಗೊತ್ತಿದ್ದವನ. ಆದರೆ ಇವೆರಡೂ ನಿನ್ನ ನೀನು ಕಲ್ಪಿಸಿದ ರಥಕ್ಕೆ ಬರುವ ಹಾಗಿಲ್ಲ ಅಂತ ನಾನು ಬರಬೇಕಲ್ಲ. ಅದು ಮೂರು ಸರಿ ಬರುವುದಿಲ್ಲ. ಯಾವುದು ಈಗ ಬ್ರಹ್ಮನೇ ಸಾರಥಿಯಾಗಿ, ಹೌದು ಶಿವನೇ ರಥಕನಾಗಿ ಎಂಬ ಬಾಣ ಪ್ರಯೋಗ ಮಾಡುವಾಗಲಾದರೂ ತ್ರಿಪುರಗಳು ಸರಳ ರೇಖೆಗೆ ಬರಬೇಕ ಬೇಡುವ? ಬರಬೇಕು. ಬೇರೆ ಬೇರೆ ಇದ್ದಾಗ ಅವರು ಪ್ರಯೋಗ ಮಾಡಲಿಲ್ಲ. ಇದು ಈ ಸರಳ ರೇಖೆಗೆ ಬರುವುದಿಲ್ಲ, ವಿಷಯಕ್ಕೆ ಬರುವುದಿಲ್ಲ. ಯಾವುದು ಮತ್ತೆ ರಥಿಕನಾಗಿ ಶಿವನೇ ಇದ್ದರೆ ಇದ್ದರೆ ಬ್ರಹ್ಮ ಸಾರಥ್ಯ ಮಾಡೋದು ಒಳ್ಳೆಯದದು. ಲಯಶಕ್ತಿ ಲಯಭಯಂಕರನಾದ ಶಂಕರ ರಥಿಕನಾದರೆ ಪ್ರಪಂಚವನ್ನು ಸೃಷ್ಟಿ ಮಾಡುವ ಬ್ರಹ್ಮ ಸರಸಿಜ ಸರಸಾರಥ್ಯ, ಅದು ಕೇವಲ ಪುರಾಣ ಅಲ್ಲ, ಅದು ಅಧ್ಯಾತ್ಮವೂ ಹೌದು. ಹೌದು, ಇದು ನಿನ್ನ ಯುದ್ಧ ಅಲ್ಲ, ಗೆಲ್ಲಬೇಕು. ನೀನು ಹೇಳಿ ಕೇಳಿ ಮಾಡಿದ ಒಬ್ಬ ನಾಯಕಾಮ ಶಿವನಿಗೆ ಸಮವೂ ಅಲ್ಲ. ಅದು ಏನಲ್ಲ, ಅಲ್ವೇ ಅಲ್ಲ, ಶಿವ ಅಂತ ನೆನಪು ಮಾಡಿ ಕರ್ಣನ ಹೆಸರು ಹೇಳುವಾಗಿಲ್ಲ. ಹೌದು, ನಿಮ್ಮನ್ನು ಬ್ರಹ್ಮನನ್ನಾಗಿ ನಾನು ಮಾಡಿದ್ರು ಅವ ಶಿವನಾಗಬೇಕು. ಅವ ಶಿವನಾಗಬೇಕಲ್ಲ, ಶಿವ ಆಗುವುದಿಲ್ಲ. ಒಂದರ್ಥದಲ್ಲಿ ನಾನು ಬ್ರಹ್ಮನ ಹಾಗೆ ಅಂತ ಇಟ್ಟುಕೋ. ಅದು ಜಯರ ಸೃಷ್ಟಿಗೆ ನೀವು ಬ್ರಹ್ಮರೇ. ಹೌದಾ, ಜಯದ ಸೃಷ್ಟಿಗೇನು ಈ ವಯಸ್ಸಿನಲ್ಲೂ ಏನೂ ಸೃಷ್ಟಿ ಮಾಡಬಹುದು? ಓ ಅದು ಅದು ನೀವು ಬಿಸುಪುಂಟು ಅಂತ ನಾನು ಹೇಳಿದ್ದು. ನಮ್ಮ ಹತ್ರ ವ್ಯವಸ್ಥೆ ಇಲ್ಲದೆ ಹೋಯ್ತಲ್ಲ. ಅಲ್ಲಲ್ಲ, ಅದು ಬೇಡ, ಆ ವ್ಯವಸ್ಥೆ ನಾವು ಬಯಸೋದಿಲ್ಲ. ಈಗ ನಮಗೆ ಆ ವ್ಯವಸ್ಥೆ ಬೇಕು ಅಂತಲ್ಲ, ನಮ್ಮ ಮಾತಿಗೊಂದು ಏನು ಮಾಡಿ ಏನು, ಅದು ಏನೂ ಮಾಡಿ ಏನು, ಅದು ಉಂಟು. ಆದ್ದರಿಂದ ನಾನು ಬ್ರಹ್ಮನಾಗಬಹುದು, ಅವ ಶಿವ ಅಲ್ವಲ್ಲ ವಿಷಯ. ಹೌದು, ಆ ಶಿವ ಅವನು ಅಂತ. ಈ ಪ್ರಶ್ನೆ ನಿರೀಕ್ಷಿತ. ಇದು ಕೇಳ್ತಿರಂದ್ರೆ ನಾನು ಆ ವಿಷಯ ಹೇಳಿದ್ದು, ಅದು ಉಪಕ್ರಮ. ಮುಖ್ಯ ವಿಷಯ ಇನ್ನುಂಟು. ನೀವೀಗ ಅವನು ಶಿವನೇ ಎಂಬುದಕ್ಕೆ ಆಧಾರ ಉಂಟು. ಈಗ ಹೇಳ್ತೇನೆ. ಹಿಂದೊಂದು ಕಾಲದಲ್ಲಿ ತನ್ನ ಜಾತಿ ವರ್ಣಗಳನ್ನು ಮರೆಸಿ ಯಾರಲ್ಲಿ ವಿದ್ಯೆ ಅವನು ಕಲಿತನೋ ಆ ಪರಶುರಾಮನ ಆಜ್ಞೆ ನಿಮಗುಂಟು, ನೀವು ಸಾರಥ್ಯ ಮಾಡಬೇಕಾಗ್ತದೆ. ಹೌದಾ? ಈಗ ಜಾತಿ ಎಂಥದ್ದು ಇರಲಿ, ಕರ್ಣ ಏನೇ ಇರಲಿ, ಈಗ ಕರ್ಣನನ್ನು ಹೊಗಳೋದು ಬೇಡ, ತೆಗಳೋದು ಬೇಡ, ಬಿಡುವ ಅವನನ್ನು. ಗುರುಗಳಾದವರು ಕರ್ಣನಿಗೆ ಪೂರ್ಣ ವಿದ್ಯೆಯನ್ನು ಕೊಟ್ಟು ಅವನ ತೊಡೆಯಲ್ಲಿ ಮಲಗಿರುವ ಕಾಲಕ್ಕೆ ಇಂದ್ರಗೋಪನೆಂಬ ಕ್ರಿಮಿಯಿಂದ ಬಾಧಿಸಲ್ಪಟ್ಟು ರಕ್ತ ಹರಿದು ಆದರೂ ತಾಳ್ಮೆ ಕಳೆದುಕೊಳ್ಳದೇ ಇದ್ದ ಈ ಧೃತಿಯನ್ನೇ ದೋಷವನ್ನಾಗಿ ಭಾವಿಸಿದ ಪರಶುರಾಮರು ಶಾಪ ಕೊಟ್ಟರು. ಇನ್ನು ಕೂಗಿದ ಮಂಗಳಾದ ವಂಚನೆ, ಶಾಪ ಬರದೆ ಹೋಗ್ತದ ಅದು. ಆ ಶಾಪದ ವಿಶಾಪ ಅಥವಾ ಹುರಿ ಶಾಪ ಅಥವಾ ಪ್ರತಿವಿಧಿ, ಅದಕ್ಕೂ ನಾನು ನಿಮ್ಮನ್ನು ಸ್ವಾಗತಿಸಿದ್ದಕ್ಕೂ ಈಗ ನಾನು ಬಂದದ್ದಕ್ಕೂ ತ್ರಿಪುರ ಸರಿಯಾಗ್ತದೆ ಮಾವ, ಸರಿ ಬರ್ತದೆ. ನನಗೆ ಗೊತ್ತಿಲ್ಲ ನಿಮ್ಮನ್ನು ಆಗ ಕರೆಯುವಾಗ ಸೂಚನೆ ಕರ್ಣನೇ ಕೊಟ್ಟದ್ದು ಆ ದಿವಸ ಅವರನ್ನು ಎದುರಿಸಿಕೊಳ್ಬೇಕು ಅಂತ. ನಿಜವಾಗಿ ಹೇಳಿದ್ರೆ ಸುಯೋಧನ, ನಾನು ಹೊರಟಿದ್ದು ನಿನ್ನ ಜೊತೆಗೆ ಸೇರಿ. ಅಲ್ಲಲ್ಲ, ಅಲ್ಲಿಗೆ ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಲ್ಲ, ಆದರೂ ಒಂದು ನಾನು ಬಂದದ್ದು ಹೋಗಬೇಕಾದ್ರೆ ಬಂದದ್ದು ಸರಿಯಾಯ್ತದ. ಮನುಷ್ಯ ಅಲ್ಲ ಮಾವ ನೀವು. ಯಾಕೆ ಅಂದರೆ
ಅಲ್ಲ, ಪಾಂಡವರನ್ನು ಬಿಟ್ಟು ಬರಬೇಕಾಯ್ತಲ್ಲ ಅಂತ ಒಂದು ದಿವಸ ಪಶ್ಚಾತ್ತಾಪ ಪಟ್ಟಿದ್ದೀರಿ. ನಾನು ಯಾಕೆ ಮನುಷ್ಯ ಅಲ್ಲ, ಆದ್ರೆ ನೀನು ದೇವರಲ್ಲ ಅಲ್ಲ, ಆದ್ರಿಂದಲೇ ಈಗ ದೇವರಾಗಿದ್ದೀರಿ. ಪರಶುರಾಮನು ಹೇಳಿದ್ರಂತೆ, ಶಾಪ ಕೊಟ್ಟದ್ದು ಹೌದು, ಅದು ಫಲಿಸ್ತದೆ. ಭದ್ರತ್ವದಿಂದ ಇಷ್ಟು ವಿದ್ಯೆ ದಿನ ಕಲಿತದಕ್ಕೆ ಉದ್ರೇಕದಿ ಮುಂದೆ ರಣದಿ. ಈಗ ಕಿವಿಗೊಟ್ಟು ಕೇಳಿ ಮಾವ, ಏನದು? ಮಾದ್ರಭೂಪನ ಸಾರಥಿ ತರದಳು ಜಯಿಸನಂತ ಸಮುದ್ರ ಭೀಕರ ಬೆಳೆದ ದಯದಿ. ನಿಮಗೆ ಆಜ್ಞೆ ಉಂಟು ಮಾತ್ರ ಅಲ್ಲ, ಪರಶುರಾಮರೇ ಹೇಳಿದ್ದಾರೆ ನೋಡಿ. ಓಹೋ, ಹೌದಾ? ಈಗ ಸುಳ್ಳು ಹೇಳ್ತಾ ಇಲ್ವಲ್ಲ ನೀನು? ಅಲ್ಲಲ್ಲ, ಅಲ್ಲ, ನಾನು ಯಾವಾಗಲೂ ಹೇಳುದಿಲ್ಲ, ನಿಮ್ಮ ಹತ್ರ ಹೇಳುದೇ. ಅದು ಒಳ್ಳೇದಾಯ್ತು, ಈಗ ನೀನು ಸತ್ಯ ಹೇಳಿದ್ದೆ. ಅಂದರೆ ಯುದ್ಧಕ್ಕೆ ಬರುವ ಸಂಕಲ್ಪವೇ ಇಲ್ಲ. ಎಲ್ಲ ಮೊದಲೇ ಇದು ನಿರ್ಣಯ ಆಗಿದೆ ಪೂರ್ತಿ. ಯುದ್ಧ ಆಗುತ್ತದೆ ಅಂತ ಗೊತ್ತಿಲ್ಲ ಯಾವಾಗ ಇದು. ಆ ಕಾಲದಲ್ಲಿಯೇ ಪರಶುರಾಮರು ಮಾತ್ರ ಅಲ್ಲ, ಬೇರೆ ಯಾರನ್ನು ಹೇಳಲಿಲ್ಲ. ಪರಶುರಾಮರು ಕ್ಷತ್ರಿಯ ಕುಲ ಕುಠಾರಕರು. ಹೌದು, ನಿಮ್ಮನ್ನು ಗುರುತಿಸಿದ್ದಾರೆ ಮಾವು. ನೀವು ಅವನ ಕಣ್ಣಿಗೆ ಅಲ್ಲಲ್ಲ, ಆ ಪದ ಇನ್ನೊಂದು ಸಾರಿ ಹೇಳು ಕೇಳುವ. ಎಂತದು? ಅಲ್ಲಲ್ಲ, ಅದು ಬಹಳ ಚೆನ್ನಾಗಿದೆ, ಅದು ಸಂಯೋಜನೆ ಬಹಳ ಚೆನ್ನಾಗಿದೆ ಅಂತ. ಭದ್ರ ಭದ್ರತ್ವದಿಂದಿಷ್ಟು ದಿನ ವಿದ್ಯೆ ಕಲಿತದಗೆ ಉದ್ರೇಕದಿ ಮುಂದೆ ರಣದಿ. ಉದ್ರೇಕದಿ ಮುಂದೆ ರಣದಿ ಮಾದ್ರಭೂಪನ ಸಾರಥಿ ತನದಳು ಜಯಿಸನಂತ ಸಮುದ್ರ ಭೀಕರ ಪೇಳಿದೆ. ಓಹೋ, ಹಾಗಿದ್ರೆ ಅದು ಮಧ್ಯಮಣಿ ನ್ಯಾಯ. ಉದ್ರೇಕದಿ ಅದು ಹೋರಾಟ ಮಾಡುವ ಕರ್ಣನಿಗೂ ಒಂದು ಬಗೆಯ ಉದ್ರೇಕ. ನಿಮ್ಗೆ ಬರ್ಬೇಕು, ಅದು ನನಗೆ ಉದ್ರೇಕ ಬರ್ಬೇಕು. ನೀವು ಒಟ್ಟಾದ್ರೆ ಜೋರಾಗುದಂತೆ ಅದು. ಬಲ ಇಷ್ಟೊತ್ತು ಮಾತಾಡಿದ್ದೆ ಹೆಚ್ಚಾಯ್ತಾ? ಹೇಗೆ? ಅಲ್ಲ, ನಾನು ಮೊದಲು ಹೇಳಬೇಕಿತ್ತು, ನಿಮ್ಮ ಹತ್ರ ಹೇಳುದು ಹೇಗೆ? ಸುಯೋಧನ ಇಲ್ವ, ಈಗ ನೀನು ದೂರದವನ ಅಲ್ಲ, ಹತ್ತಿರ. ಯಾಕೆ ಅಂತಂದ್ರೆ ಅಲ್ಲ, ಒಂದರ್ಥದಲ್ಲಿ ನಾವು ಕರ್ಣನ ಜಾತಿಯ ಬಗ್ಗೆ ಅಷ್ಟು ಮಾತಾಡಬಾರ್ದು. ಅಲ್ಲಿಗೆ ಬನ್ನಿ. ಅಲ್ಲ, ನಾನು ಹೇಳುದು ಅಲ್ಲಲ್ಲ, ಯಾಕೆ ಅಂತಂದ್ರೆ ಅವನು ನಮ್ಮ ಹತ್ತಿರದವನೇ ಆಗಿಬಿಟ್ರೆ. ಹಾ, ಹಾಗಿದ್ರೆ ಮಾತಾಡಿದ್ದು ಹೆಚ್ಚಲ್ವಾ? ಹೌದು, ಹಾಗಂತ ಅವನು ಜಾತಿ ವಿಹೀನ ಎಂಬುದು ಲೋಕಕ್ಕೆ ಗೊತ್ತು. ಹೌದು, ಯಾರಿಗೆ ಗೊತ್ತಿಲ್ಲ? ಯಾರಿಗೂ ಗೊತ್ತಿಲ್ಲ, ದೇವರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ದೇವರಿಗೆ ಗೊತ್ತು, ದೇವರಿಗೆ ಗೊತ್ತು. ದೇವರಿಗೆ ಸಮ ಜಾತಿ ಇಲ್ಲ. ಅಲ್ಲ ಅಲ್ಲ, ಅದಷ್ಟೇ, ದೇವರಿಗೆ ಜಾತಿ ಇದ್ರೆ ಅವನು ನಮ್ಮೊಳಗೆ ಬರಬೇಕು. ದೇವರಾಗುವುದೇ ಹೇಗೆ? ಪರಶುರಾಮ ದನ ಕಾಯೋರು ಇಷ್ಟು ದೊಡ್ಡವರಾಗ್ತಾರೆ, ಭೂಪತಿಗಳು ಏನಾದರೂ ತೋರಿಸಬೇಡ. ಅಲ್ಲ, ಅದಕ್ಕೆ ಇನ್ನೇನಿಲ್ಲ, ಹೇಗೂ ನಾಳೆ ಗೆಲುವೆ. ಹೌದು, ನಿನ್ನ ಪಕ್ಷಕ್ಕೆ ಒಂದು ಒಳ್ಳೆಯ ಪರಶುರಾಮ ಜಯಂತಿ ಮಾಡಿದರೆ ಹೇಗೆ? ಪರಶುರಾಮ ಜಯಂತಿ ಜಯಂತಿ ಅದಕ್ಕೊಂದು ಒಳ್ಳೆಯ ಪರಶುರಾಮನ ಭವ್ಯವಾದ ಮೂರ್ತಿಯ ಪ್ರತಿಷ್ಠೆ. ಅಲ್ಲ, ಯಾವ ಲೋಕ ಅದಕ್ಕಿಂತ ಮೊದಲು ಮೂರು ಕೆಲಸ ಉಂಟು. ಪಾಂಡವ ಸ್ಥಾಪನಾಚಾರ್ಯ ಆಗಿದ್ದ ಕೃಷ್ಣನನ್ನು ಮೀರಿ ನೀವು ಕೌರವ ಸ್ಥಾಪನಾಚಾರ್ಯ ಆದ್ದಕ್ಕೆ, ಕರ್ಣನ ಸೇನಾಧಿಪತ್ಯಕ್ಕೆ ನೀವು ಬಲ ಕೊಟ್ಟದ್ರಿಂದ ನಿಮಗೊಂದು ಅಭಿನಂದನಾ ಸಮಾರಂಭ, ನನಗೊಂದು ಪಟ್ಟಾಭಿಷೇಕ ಒಟ್ಟಿಗೆ. ಅಲ್ಲ, ನಾನು ಒಪ್ಪಿ ಆಯ್ತಲ್ವಾ? ಒಪ್ಪಿ ಆಯ್ತಲ್ವಾ? ಒಪ್ಪಿದ. ಒಂದು ನಿರ್ಬಂಧ ಏನುಂಟು? ಒಂದು ನಿರ್ಬಂಧ ಉಂಟು. ಕರ್ಣನು ತನ್ನಯ ಹಮ್ಮಿನೊಳೆಮ್ಮನು ಮನ್ನಿಸದಿರಲವನು. ಕರ್ಣನು ತನ್ನಯ ಹಮ್ಮಿನೊಳೆಮ್ಮನು ಮನ್ನಿಸದಿರಲವನು ಎಮ್ಮನು ಮನ್ನಿಸ ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿಯಾಗಿರುತ್ತದೆ. ಕರ್ಣನಿಗೆ ಬಡಾಯಿ ಕೊಚ್ಚಿಕೊಳ್ಳುವುದೊಂದು ಸ್ವಭಾವ, ಆತ್ಮಶ್ಲಾಘನೆಯಲ್ಲಿ ಅವನು ಅಗ್ರಗಣ್ಯ. ಕಳ್ಕೊಂಡದನ್ನು ಹೇಳುದು ಮಾವ, ಕುಲದಿಂದ ಇಲ್ಲ ಅಲ್ವಾ, ಬೇರೆ ಕಡೆ ಹೇಳುದು. ನಮ್ಮ ಮುಂದೆ ಹಾಗೆ ಅವನು ಹೊಗಳ್ಕೊಂಡ್ರೆ ನಮಗೆ ನೋವಾಗ್ತದೆ. ಹೇಳ್ಯಾನ ಅಲ್ಲಿ ಯಾಕೆ ಅಂತಂದ್ರೆ, ಅವ ಯಾರು ನೀವ್ಯಾರು? ಮತ್ತೆ ನಾವು ಬಿಟ್ಟುಕೊಟ್ರೆ ಮಾತ್ರ ಅವನಿಗೆ ಅರ್ಹತೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಆದ್ದರಿಂದ ಅಭಿಮಾನದಿಂದ ತನ್ನನ್ನು ತಾನು ಹೊಗಳಿಕೊಡುತ್ತ, ಒಂದು ಒಬ್ಬ ಯೋಗ್ಯ ಸಾರಥಿಯಾಗಿ ನಾನು ಕೊಡುವಂತಹ ಸಂದೇಶಗಳನ್ನು ಮೀರಿ ಅಳವಿಯೊಳು ಎನ್ನ ಮಾತನ್ನು ಮೀರಿದರೆ ಅರೆ ಕ್ಷಣ ಅವನ ರಥದಲ್ಲಿ ನಾನಿರುವುದಿಲ್ಲ. ವಾಘೆಯನ್ನ ಬಿಸುಟ್ಟು ಕೆಳಗಿಡಿದ್ದೆ. ನಿಲ್ಲಬಾರದು, ಆದರೂ ನನ್ನದೊಂದು ನಿರ್ಬಂಧ ಉಂಟು ಮಾವ. ಇದು ನಮ್ಮ ನಿರ್ಬಂಧ ಅಲ್ಲ, ನಂದು ಇದು ಪಾದ ಕಾಣಿಕೆ ಒಪ್ಪಿಸುವುದು ನಿಮಗೆ, ಆಮೇಲೆ ತರಿಸ್ತೇನೆ. ಪುನಃ ತನ್ನೀರ ಇದು. ನೀವು ಸಾರಥ್ಯ ಮಾಡುದು ಕರ್ಣನಿಗಲ್ಲ, ನನಗೆ ಅಂತ ಭಾವಿಸಿ ಮಾಡಬೇಕು. ಹೌದದು, ಹೆಚ್ಚು ಕಡಿಮೆ ಇದ್ರೆ ಅವನನ್ನು ಸರಿ ಮಾಡಿಕೊಂಡು ಹೋಗಬೇಕು. ನಿಮ್ಮ ಮುಂದೆ ಕರ್ಣನ ಅಲ್ಲ, ನನ್ನ ಮುಂದೆ ಕರ್ಣ ಅಲ್ಲ,
ಈಗ ಶಲ್ಯ ದಾಕ್ಷಿಣ್ಯ ಇಟ್ಕೊಳ್ಳೋದಿಲ್ಲ ಅಂತ ಇಲ್ಲ, ನೀವು ನನಗೆ ಶಲ್ಯ, ಪಾಂಡವರಿಗೆ ಕರ್ಣ ಕಠೋರ ಆದರೆ ಕರ್ಣನಿಗೆ ಶಲ್ಯ ಅಲ್ಲಿಗೂ ಏರಬಲ್ಲ ಅಂತ. ಕರ್ಣನಿಗೆ ಶಲ್ಯ ಆಗಬೇಡಿ, ಶಲ್ಯ ಆಗಿ ಹಾಗಿದ್ರೆ ಕರೆ ತಂದು ಒಪ್ಪಿಸಿದ್ದೇನೆ ಮಾವ. ಇವತ್ತು ಸಂಜೆ ಒಳಗೆ ಏನಾದರೂ ಒಂದಾಗಬೇಕು. ಈ ರಥ ನಿನ್ನ ಮನೋರಥ. ಹೌದು, ಅದರ ಸಾರಥಿ ನಾನು, ರಥಿಕ ಕರ್ಣ ನಡೆಯಲಿ ರಥ. ಆಗಿದ್ರೆ ಕ್ಷೇತ್ರದಲ್ಲಿ ಸಿಗುವ ಆನಂದವನ್ನು ಈ ದಿವಸವಷ್ಟೇ ಕರ್ಣ ಅನುಭವಿಸಿದ. ಈ ದಿವಸ ಬೆಳಗಿನಿಂದಲೂ ನೋಡ್ತಾ ಇದ್ದೇನೆ. ಯಾವ ಅಸ್ತ್ರವನ್ನು ತೆಗೆದನು, ಗುರಿಯನ್ನಿಟ್ಟೆನು, ತಲುಪುತ್ತಾ ಉಂಟು. ಅರ್ಜುನ ಖಂಡಿಸಲಿಲ್ಲವೇ? ಖಂಡಿಸಿದ, ಅದನ್ನು ನಾವು ಶ್ಲಾಘಿಸುತ್ತೇವೆ. ಪ್ರತಿ ಯೋಧ ವಿಜೃಂಭಿಸುವುದಕ್ಕೆ ತೊಡಗಿದರೆ ನಾವು ಅದಕ್ಕೆ ಸರಿ ಸಮಾನವಾಗಿ ಎದ್ದು ನಿಲ್ಲುವುದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡಿರುವಂತಹ ಸಂದರ್ಭ ಅಲ್ವೇ? ದ್ವೈರಥ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ನನ್ನ ರಥವನ್ನು ಹಾರಿಸಿದರೆ ಪ್ರತಿಯಾಗಿ ನಾನು ಅರ್ಜುನನ ರಥವನ್ನು ಹಿಮ್ಮೆಟ್ಟಿಸಿದೆ. ಅರ್ಜುನನ ರಥದಲ್ಲಿ ಕುಳಿತಂತಹ ಕೃಷ್ಣ ಪರಮಾತ್ಮನೇ ನನ್ನನ್ನು ಶ್ಲಾಘಿಸಿದನಲ್ಲ. ಇದಕ್ಕಿಂತ ಹೆಚ್ಚಿನದಾದಂತಹ ಸಿದ್ಧಿ ಕರ್ಣ ಇನ್ನೇನು ಬಯಸಬೇಕು? ಲೋಕನಾಯಕನಾದಂತಹ ಶ್ರೀಕೃಷ್ಣನೇ ಕರ್ಣನೊಬ್ಬ ಪರಾಕ್ರಮಿ ಹೌದು ಎನ್ನುವುದನ್ನು ಘೋಷಿಸಿ ಬಿಟ್ಟನಲ್ಲ. ಇದನ್ನೇ ಬಯಸಿದಂತಹದ್ದು ನಾನು. ಈ ದಿವಸವನ್ನೇ ಕಾಯ್ತಾ ಇದ್ದದ್ದು ಎಣಿಸಿದ ಹಾಗೆಯೇ ಆಗ್ತಾ ಉಂಟು. ಗುರುಗಳಾದ ಆಚಾರ್ಯ ಭಾರ್ಗವರಾಮರಿಗೆ ಮನಸ್ಸಿನಲ್ಲೇ ವಂದನೆಯನ್ನು ಸಲ್ಲಿಸಿದ್ದೇನೆ. ಸಾಲದು, ಈಗ ಅರ್ಜುನನಿಗೆ ಸರಿ ಸಮನಾದೆ, ಸರಿ ಮಿಗಿಲಾಗಬೇಕಲ್ಲ. ಮಂತ್ರಾಸ್ತ್ರಗಳ ಪ್ರಯೋಗ ಬೇಕಾದಂತೆ ನೆನಪಿಗೆ ಬರ್ತಾ ಉಂಟು. ನಿನ್ನೆ ನಿನ್ನೆವರೆಗೂ ಕೂಡ ತಲೆ ಕೆದಕಿದ್ರೂ ಕೂಡ ಸಿಗದೆ ಇರುವಂತಹ ಅಸ್ತ್ರಗಳೆಲ್ಲ, ಆ ಮಂತ್ರಗಳೆಲ್ಲ ತನ್ನಿಂದ ತಾನಾಗಿಯೇ ಮನಸ್ಸಿನಲ್ಲಿ ಸ್ಫುರಿಸ್ತಾ ಉಂಟು. ಗುರುಗಳ ಅನುಗ್ರಹ, ಗುರುಗಳ ಅನುಗ್ರಹ. ಆದ್ದರಿಂದಲೇ ಮಂತ್ರಾಸ್ತ್ರಗಳ ಹೊಯಲಿನಲ್ಲಿ ಮೂರು ಲೋಕವೂ ಕೂಡ ಕಂದಿ ಹೋಯಿತು ಎನ್ನುವ ಹಾಗೆಯೇ ಆಡ್ತಾ ಇದ್ದಾರಲ್ಲ ನೋಡಿದವರು. ಮೇಲಿನಿಂದ ದೇವತೆಗಳು ಕೂಡ ಪ್ರೇಕ್ಷಕರಾಗಿ ಕರ್ಣಾರ್ಜುನರ ಯುದ್ಧವನ್ನು ಅವಲೋಕಿಸ್ತಾ ಇದ್ದಾರೆ. ಕರ್ಣಾರ್ಜುನರ ಯುದ್ಧವೆಂಬುದೇ ಒಂದು ಹೊಸ ವಿಷಯ ಈ ಜಗತ್ತಿನಲ್ಲಿ, ಇತಿಹಾಸವನ್ನು ನಿರ್ಮಾಣ ಮಾಡುವಂತಹದ್ದು. ಹುಟ್ಟ ಯಾರನ್ನು ಪ್ರತಿಸ್ಪರ್ಧಿ ಎನ್ನುವ ಹಾಗೆ ನಾನು ಸ್ವೀಕರಿಸಿದನೋ ಅಂತಹ ಅರ್ಜುನ ಮುಂಭಾಗದಲ್ಲಿದ್ದಾನೆ. ನಾನು ಕಡಿಮೆಯೇನಲ್ಲ, ಅವನಿಗಿಂತ ಹೆಚ್ಚೇ ಇದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕೆ ಸಂಕಲ್ಪ ಮಾಡಿದ್ದು ಮನಸ್ಸಿನಲ್ಲಿ. ಗುರುಕುಲವಾಸವನ್ನು ಮುಗಿಸಿ ಗುರುಗಳ ಆಶೀರ್ವಾದವನ್ನು ಪಡೆದು ಹಿಂದೆ ಬರುವಂತಹ ಸಂದರ್ಭದಲ್ಲಿ ನನಗೆ ವಿಶೇಷ ಅನುಗ್ರಹವನ್ನು ಮಾಡುತ್ತಾ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಂತಹ ಅವರೊಂದು ಅವರ ಅಸ್ತ್ರ, ಗುರುವಿನ ಅನುಗ್ರಹವುಳ್ಳ ಅಸ್ತ್ರ ಅದು. ವಿಶೇಷವಾದ ಸಿದ್ಧಿಯನ್ನುಳ್ಳ ಮಂತ್ರ ಸಿದ್ಧವಾದಂತಹ ಅಸ್ತ್ರ. ಆ ಅಸ್ತ್ರವನ್ನು ಪ್ರಯೋಗಿಸಿದರೆ ಯಾವ ಮಂತ್ರವನ್ನು ಕೂಡ ಉಚ್ಚರಿಸಬೇಕಾಗಿಲ್ಲ, ಯಾವ ದೇವತೆಯನ್ನು ಧ್ಯಾನಿಸಬೇಕಾಗಿಲ್ಲ. ಆ ದೇವತೆಯೂ ನಮ್ಮ ಗುರುಗಳೇ, ಮಂತ್ರವೂ ಗುರುಗಳದೆ, ನಾನು ಗುರುಗಳು ಹೇಳಿದಂತೆ ಅದನ್ನು ಪ್ರಯೋಗಿಸುವಂತಹ ಶಿಷ್ಯ ಮಾತ್ರ. ಆ ಅಸ್ತ್ರವನ್ನೇ ಮನಸ್ಸಿನಲ್ಲಿ ನೆನೆದು
ಅದನ್ನೇ ಅರ್ಜುನನಿಗೆ ಎಸೆಯುವಂತಹ ಉದ್ದೇಶವನ್ನು ಹೊಂದಿದವನಾಗಿ ಕೈ ಇಕ್ಕಿದ್ದು ಮೂಡಿಗೆಗೆ ಯಾವಾಗ ಮೂಡಿಗೆಗೆ ಕೈಯಿಕ್ಕಿ ಯಾವ ಅಸ್ತ್ರವನ್ನು ನಾನು ಬಯಸಿದ್ದೇನು ಅದೇ ಅಸ್ತ್ರ ನನ್ನ ಕೈಗೆ ಬರಬೇಕು ಅಂತ ಕೈಯನ್ನು ತಳ್ಳಿದೆನು. ನನ್ನ ಕೈಯನ್ನೇ ಮುಂದೆ ತಳ್ಳುವುದರ ಮೂಲಕವಾಗಿ ಜೊತೆಗೆ ಒಂದು ವಿಶೇಷ ಅಸ್ತ್ರ ಹೊರಗೆ ಬಂದಂತಹ ಬಗೆ ನಾನದನ್ನು ಗಮನಿಸಿದ್ದು ಉಂಟಾದಂತಹ ಪರಿಣಾಮದಲ್ಲಿ ಒಮ್ಮೆಗೆ ಉಂಟಾದಂತಹ ಮಹಾಬೆಳಕು ಸ್ಫೋಟವಾಗುವಾಗ ಹೇಗೆ ಆ ಕ್ಷಣದಲ್ಲೇ ಇರುವ ಕತ್ತಲೆಯನ್ನೆಲ್ಲ ನಿವಾರಿಸಿ ಮಹಾಬೆಳಕೊಂದು ರಾರಾಜಿಸ್ತಾ ಇದೆಯೋ ಅಲ್ಲ, ಗಗನ ಮಂಡಲದಲ್ಲಿರುವಂತಹ ಭಗವಾನ್ ಭಾಸ್ಕರನನ್ನು ಮೋಡವೇ ಆವರಿಸಿಕೊಂಡಿದ್ರೆ ಒಂದು ಕ್ಷಣದಲ್ಲಿ ಆ ಮೋಡವನ್ನು ಸೆಗೆದು ಮೋಡವನ್ನು ಬಗೆದು ಇಲ್ಲ ಒಡೆದು ಆ ಸೂರ್ಯದೇವ ಪ್ರಕಾಶಿಸ್ತಾನೋ ಅದೇ ರೀತಿಯದಾಗಿ ಭಯಂಕರವಾದಂತಹ ಪ್ರಕಾಶ ಈ ಅಸ್ತ್ರದಿಂದಲೇ ಹೊರಡ್ತಾ ಉಂಟು. ಆ ಅಸ್ತ್ರ ನಮ್ಮ ಗುರುಗಳು ಕೊಟ್ಟದ್ದು ಎನ್ನುವಾಗ ಆ ಗುರುಗಳ ಪೂರ್ಣ ಸತ್ವವನ್ನು ಪೂರ್ಣ ಅನುಗ್ರಹವನ್ನು ತುಂಬಿದಂತಹ ಆ ಶಸ್ತ್ರಕ್ಕೆ ಇಲ್ಲ ಅಸ್ತ್ರಕ್ಕೆ ಮಂತ್ರ ಸಿದ್ಧವಾದಂತಹ ಅಸ್ತ್ರಕ್ಕೆ ಇರುವ ಸಾಮರ್ಥ್ಯದ ಅರಿವು ನನಗೂ ಇಲ್ಲ. ಆ ಭಯಂಕರ ಬೆಂಕಿಯ ಜೊತೆಗೆ ಆ ಕಡೆಗೆ ಗಮನವನ್ನು ಹರಿಸಿದ್ರೆ ನನ್ನ ಕೈಗೆ ಬಂದಂತಹದ್ದು ಏನಿದು? ಸಜೀವವಾದಂತಹ ಸರ್ಪವೇ ನನ್ನ ಕೈಯಲ್ಲಿ ಕಾಣಿಸ್ತಾ ಉಂಟು. ಕೈ ಹಾಕಿದ್ದು ಗುರುದತ್ತವಾದಂತಹ ಅಸ್ತ್ರಕ್ಕೆ, ಕೈಗೆ ಬಂದದ್ದು ಇದುವೆಯೇ ಅದುವೋ ಯಾರಿಗೆ ಗೊತ್ತು? ಏನು ಅದಕ್ಕೆ ಮಂತ್ರ ಜಪಿಸಬೇಕಾಗಿಲ್ವಲ್ಲ, ಸಿದ್ಧವಾದದ್ದೇ ಹೌದಷ್ಟೇ. ಆ ಸಿದ್ಧಗೊಂಡ ಅಸ್ತ್ರದ ಸ್ವರೂಪವೇ ಇದು ಅಂತಾದ್ರೆ ಎಷ್ಟೂ ಸಾಕಲ್ಲ. ಸಜೀವ ಸರ್ಪವಾಗಿ ನಾನು ಮೊದಲು ಕಂಡಂತಹ ಬೆಂಕಿ ಬಂದದ್ದು ಅದರ ಬಾಯಿಯಿಂದಲೇ ಅಲ್ಲಿ ಭೋಗು ಭೋಗಿಲು ಈಗಲೂ ಕೂಡ ಆ ಬೆಂಕಿಯ ಉರಿಯನ್ನು ಹೊರಗಡೆ ಹತ್ತಾ ಉಂಟು. ಅದರ ಜೊತೆಗೆ ಕರ್ರಗಿನ ಹೊಗೆಯೂ ಕೂಡ ಒಂದಷ್ಟು ಮುಂದಕ್ಕೆ ಬರ್ತದೆ. ವಿಷದಿಂದ ಕೂಡಿದಂತಹ ಬೆಂಕಿ ಉರಿ, ಆ ಉರಿ ಮಾಡಿದಂತಹ ಪರಿಣಾಮವನ್ನು ಸುತ್ತಲಿನ ಪ್ರಕೃತಿಯಲ್ಲಿ ನಾನು ಕಾಣ್ತಾ ಇದ್ದೇನೆ. ಏನಿದು? ಆಕಾಶದಲ್ಲಿ ಹಾರಾಡ್ತಾ ಹೋಗ್ತಾ ಇರುವಂತಹ ಖಗ ಸಂತತಿಯೇ, ಪಕ್ಷಗಳು ಸುಟ್ಟು ಭಸ್ಮವಾಗಿ ಕೆಳಗೆ ಬೀಳ್ತಾ ಇದ್ದಾವೆ. ಸುತ್ತ ಮರ ಗಿಡಗಳನ್ನು ನೋಡಿದ್ರೆ ಎಲೆಗಳು ಆ ಕ್ಷಣಕ್ಕೆ ಒಣಗಿ ಕರಿಕಾಗಿ ಅವುಗಳಿಂದಲೂ ಕೂಡ ಹೊಗೆ ಹೊರಡ್ತಾ ಉಂಟು. ಜಡವಾದಂತಹ ಮರಗಿಡಗಳಿಂದೇನು ಜೀವಂತವಾದಂತಹ ಈ ವೃಕ್ಷ ರಾಶಿ, ಇಲ್ಲಿ ಸೇರಿರುವಂತಹ ಈ ಮಂದಿ ಕೌರವ ಪಕ್ಷೀಯರು ಮತ್ತು ಪಾಂಡವ ಪಕ್ಷೀಯರು, ಅವರಲ್ಲಿಯೂ ಕೂಡ ಈ ಅಸ್ತ್ರವನ್ನು ನೋಡಿದ ಕ್ಷಣ ಉಂಟಾದಂತಹ ಪರಿಣಾಮವನ್ನು ನಾನು ಗಮನಿಸಬಲ್ಲೆ. ನಮ್ಮವರೆಲ್ಲ ಹರ್ಷಿತರಾಗಿದ್ದಾರೆ, ಪಾಂಡವರೆಲ್ಲ ಭಯಭೀತರಾಗಿದ್ದಾರೆ. ಆ ಧರ್ಮರಾಯನ ಮುಖವನ್ನೇ ನೋಡುವ ಹಾಗಿಲ್ಲ, ಹೆಚ್ಚೇಕೆ ಮುಂದಿನ ರಥದಲ್ಲಿ ಕುಳಿತಿರುವಂತಹ ಕೃಷ್ಣನೂ ಹಿಂಭಾಗದಲ್ಲಿ ರಥಿಕನಾಗಿರುವಂತಹ ಅರ್ಜುನನು ಇರುವರ ಮೇಲೂ ಈ ಅಸ್ತ್ರ ಉಂಟು ಮಾಡಿದ ಪರಿಣಾಮವನ್ನು ನಾನು ಗಮನಿಸಬಲ್ಲೆ. ಸದಾ ಬೆಳ್ಳಗೆ ಕಾಣುವಂತಹ ಅರ್ಜುನ ಕಪ್ಪಾಗಿ ಹೋಗಿದ್ದಾನೆ, ಕಂದಿ ಹೋಗಿದ್ದಾನೆ. ಕಪ್ಪಗೆ ಇರುವಂತಹ ಕೃಷ್ಣ ಬಿಳಿಜಿ ಹೋಗಿದ್ದಾನೆ. ಇವ ಭಯದಿಂದ ಕಪ್ಪಾದ, ಅವನು ಭಯದಿಂದ ಬಿಳಿಯಾದ ಎಂದು ಯಾರ್ಯಾರಿಗೆ ಯಾರೆಲ್ಲ ಆ ಭಯದಿಂದ ಇನ್ನು ಏನೇನಾಗಿದ್ದಾರೋ, ಭಯದಿಂದ ಮುಖ ಅರಳಿದ್ದು ಮಾತ್ರ ನಮ್ಮ ಕೌರವನಿಗೆ. ಭಯದಿಂದ ಅದು ಅರಳುವುದಕ್ಕಿಲ್ಲವಲ್ಲ. ಅತ್ಯಂತ ಹರ್ಷಿತನಾದವನು ಕೌರವ.
ಕೌರವನಿಗೋಸ್ಕರವಾಗಿಯೇ ಇಷ್ಟೆಲ್ಲ ಆಗುತ್ತಾ ಉಂಟು, ಕೌರವನಿಗೋಸ್ಕರವಾಗಿಯೇ ಈ ವ್ಯವಸ್ಥೆ, ಕೌರವನಿಗೋಸ್ಕರವಾಗಿಯೇ ಈ ಅಸ್ತ್ರ, ಕೌರವನಿಗೋಸ್ಕರವಾಗಿಯೇ ಯುದ್ಧ, ನಾನು ಅವನಿಗೋಸ್ಕರವಾಗಿಯೇ ಇದ್ದೇನೆ ಅಂತಹ ಈ ಮಹಾಸ್ತ್ರ ಏನು ಮಾಡಬೇಕು? ಹೂಡಿದನು ತಿರುವಿನಲ್ಲಿ ಬಾಣವ, ಹೂಡಿದನು ತಿರುವಿನಲ್ಲಿ ಬಾಣವ, ನೋಡಿ ಪಾರ್ಥನ ಗಣಕ್ಕೆ ಸಮನವ ಮಾಡಿದನು, ನೋಡಿ ಪಾರ್ಥನ ಗಣಕ್ಕೆ ಸಮನವ ಮಾಡಿದನು, ಕಲಿಕರ್ಣ ಸರ್ಪಾಸ್ತ್ರವನು ನಿಮಿಷದಲ್ಲಿ ಕಂಡಾಗ ಗುರುಗಳು ಹೇಳಿದ ಮಾತು ನೆನಪಾಗುತ್ತಾ ಉಂಟು. ಇದಕ್ಕೆ ಪ್ರತ್ಯಸ್ತ್ರ ಇಲ್ಲ. ಯಾವುದನ್ನು ಗುರಿಯನ್ನಾಗಿ ನಾನು ಯೋಚನೆ ಮಾಡುತ್ತೇನೆಯೋ ಮತ್ತು ಗುರಿಯನ್ನು ಹೊಂದಿಸ್ತೇನೆಯೋ ಆ ಗುರಿಯನ್ನದು ಭೇದಿಸುವುದು ನಿಶ್ಚಯ. ಅರ್ಜುನ ಅದಕ್ಕೆ ಪ್ರತಿಯಾಗಿ ಏನೂ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಂತಹ ಈ ಬಾಣ ಇದುವೇ ಒಂದು ಅರ್ಥದಲ್ಲಿ ನಡೆಯುತ್ತಿರುವಂತಹ ಈ ಮಹಾಸಂಗ್ರಾಮದಲ್ಲಿ ಕೊನೆಯ ಅಸ್ತ್ರವಾಗಲು ಬಹುದಲ್ಲ. ಅಷ್ಟು ಪರಿಣಾಮವನ್ನು ಪ್ರಯೋಗಕ್ಕೆ ಮೊದಲೇ ಇದು ಕಾಣಿಸ್ತಾ ಇದೆ ಅಂತಂದ್ರೆ ಅದನ್ನು ಪ್ರಯೋಗಿಸುವ ಬಗೆಯೂ ಕೂಡ ಅಷ್ಟೇ ಸುಂದರವಾಗಿರಬೇಕು, ಅದು ಎಲ್ಲರೂ ಕಾಣುವಂತಿರಬೇಕು. ಯಾಕೆ ಕಾಣುವಂತಿರಬೇಕು? ಇದನ್ನು ಕರ್ಣ ಮಾಡ್ತಾ ಇದ್ದಾನೆ ಎನ್ನುವ ಕಾರಣಕ್ಕೆ ಮಾತ್ರ ಅಲ್ಲ, ಯಾವನೂ ಕೂಡ ತನ್ನ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಬೇಕು ಅಂತಾದರೆ ಇನ್ನೊಬ್ಬರಿಗೆ ಋಣಿಯಾಗಿರ್ತಾನೆ. ಏನು ನನ್ನ ಜೀವನದ ಕನಸಿತ್ತೋ, ಬಾಲ್ಯದಲ್ಲಿ ಅರ್ಜುನನನ್ನು ಇದಿರು ಹಾಕಿಕೊಂಡದ್ದು, ಅವನಲ್ಲಿ ಪ್ರತಿಸ್ಪರ್ಧೆಯನ್ನೊಡ್ಡಿದ್ದು, ಪ್ರತಿ ದಿನ ರಾತ್ರಿ ನಾನು ಯೋಚನೆ ಮಾಡ್ತಾ ಇದ್ದದ್ದು ಅದನ್ನೇ ಅಲ್ವೇ, ಅರ್ಜುನನನ್ನು ಮೀರಿಸಿದ ಪರಾಕ್ರಮಿಯಾಗಲಿ, ಏನೇನನ್ನು ಅರ್ಜುನನೆಲ್ಲ ಕಲಿತನೋ ಅದನ್ನೆಲ್ಲ ನಾನು ಕಲಿಬೇಕು ಎನ್ನುವ ಸಾಧನೆಗೆ ನಾನು ಹೊರಟವನು. ಗುರು ದ್ರೋಣರು ಅದಕ್ಕೆ ಒಪ್ಪದೇ ಇದ್ದಾಗ ಭಾರ್ಗವರಾಮರಿಗೆ ಅಲ್ಲಿಗೆ ಹೋಗಿ ಅದನ್ನೆಲ್ಲ ಸಂಪಾದಿಸಿಕೊಂಡು ಬಂದವನು. ಆದರೆ ಏನು ಮಾಡೋಣ, ನನ್ನ ಗುರುನಿಷ್ಠೆಯೇ ನನಗೊಂದು ರೀತಿಯಲ್ಲಿ ಮುಳುವಾಯಿತೆ ಎನ್ನುವ ಹಾಗೆ ನಡೆದಂತಹ ಆ ಅಚಾತುರ್ಯದಿಂದ ನನಗೆ ಗುರುಗಳು ಶಾಪ ಕೊಡುವ ಹಾಗಾಯಿತು. ಆದರೆ ಶಿಷ್ಯನ ನಿಷ್ಠೆಯನ್ನು ಕಂಡು, ಗುರು ಶುಶ್ರೂಷೆಯನ್ನು ಕಂಡು ಮನ ಕರಗಿತಲ್ಲ ಆ ಗುರುಗಳದು. 21 ಬಾರಿ ಕ್ಷತ್ರಿಯ ಸಂಹಾರವನ್ನು ಮಾಡಿ ಕಲ್ಲಾದಂತಹ ಮನಸ್ಸದು, ಅದನ್ನು ಕರಗಿಸಿದಂತಹ ಓರ್ವ ಕ್ಷತ್ರಿಯ ನಾನಾದೆನಲ್ಲ, ನನ್ನನ್ನು ಕ್ಷತ್ರಿಯ ಅಂತ ಒಪ್ಪಿಕೊಂಡೇ ಅಲ್ವೇ ಅವರು ಶಾಪ ಕೊಟ್ಟದ್ದು, ಅದು ನನಗೆ ಧನ್ಯತೆ. ಪರಶುರಾಮರ ಕಲ್ಲು ಹೃದಯವು ಕರಗಿದ್ದರಿಂದಲೇ ಅಲ್ವೇ ಮಂತ್ರಭೂಪನ ಸಾರಥ್ಯದಲ್ಲಿ ನೀನು ವಿಜೃಂಭಿಸಬಹುದು ಕರ್ಣ. ಏನಿದ್ರೂ ಇಂದಿನ ಶ್ರೇಯಸ್ಸು ಮಂತ್ರಭೂಪರಿಗೆ ಸಲ್ಲಬೇಕಲ್ಲ, ಅವರಿಂದಲಾಗಿಯೇ ಈ ಯುದ್ಧವನ್ನು ನಾನು ಗೆಲ್ಲುತ್ತಾ ಇದ್ದೇನೆ ಎನ್ನುವುದು ಅವರಿಗೂ ಅರಿವಿಗೆ ಬರಬೇಕಲ್ಲ. ಸಂಭ್ರಮದ ಸಮಯ ಇದು, ಸಂಭ್ರಮದ ಕ್ಷಣವನ್ನು ಹಂಚಿಕೊಳ್ಳಬೇಕು. ನನಗಿದು ಒದಗಿದಂತಹ ಶಾಪದ ಬಗ್ಗೆ ನಿನ್ನೆ ರಾತ್ರಿಯಷ್ಟೇ ಕೌರವನಿಗೆ ಹೇಳಿದ್ದು ನಾನು, ಯಾಕಂದ್ರೆ ನನ್ನ ಜೀವನದಲ್ಲಿ ಆಗಿ ಹೋದಂತಹ ದುಃಖ ಅದು ಹಂಚಿಕೊಳ್ಳುವುದಕ್ಕಿಲ್ಲ. ಆದರೆ ಅದುವೇ ಮುಂದಿನ ಅಭ್ಯುದಯಕ್ಕೆ ಕಾರಣವಾಗುತ್ತದೆ ಅಂತಾದಾಗ ಅದನ್ನು ನಿವಾರಿಸುವುದಕ್ಕಾಗಿ ಕೌರವನಲ್ಲಿ ಅನಿವಾರ್ಯವಾಗಿ ಹೇಳಬೇಕಾಯಿತು. ಕೌರವ ಎಷ್ಟು ಸುಲಭದಲ್ಲಿ ಅಲ್ಲ, ಅದೆಷ್ಟು ಕಷ್ಟವಾಗಿರಬಹುದೋ ಅವನಿಗೆ. ಮಾದ್ರಾಧಿಪತಿ ಒಂದು ಊರಿನ ಅರಸರು ನನ್ನ ಸಾರಥ್ಯಕ್ಕೆ ಒಪ್ಪಿಸಬೇಕು ಅಂತಾದರೆ ಅವರಿಗೆ ಈ ದಿವಸ ಬೆಳಗ್ಗೆ ಅವರ ಕಾಲುಮುಟ್ಟಿ ನಮಸ್ಕರಿಸಿ ರಥ ಏರಿ ಕುಳಿತಿದ್ದೇನೆ, ಈ ಹೊತ್ತು ಅವರೇ ಮುಂದಿದ್ದು ಇಷ್ಟನ್ನು ಸಾಧಿಸ್ತಾ ಇದ್ದೇನೆ ಅಂತ ಆದಾಗ ಈ ಸಂಭ್ರಮಾಚರಣೆ ಇದನ್ನು ಅವರ ಜೊತೆಗೆ ನಾನು ಹಂಚಿಕೊಳ್ಳಬೇಡುವೆ. ಆದ್ದರಿಂದ ಅವರನ್ನೇ ಸಂಬೋಧಿಸಿ ನೋಡೋಣ
ಈ ಅಸ್ತ್ರವನ್ನು ಅವರಿಗೆ ತೋರಿಸ್ತಾ ಒಂದು ಸಂವಾದವನ್ನು ಮಾಡ್ತೇನೆ. ಏನು ಸಾರಥಿ, ಏನು ಸಾರಥಿ ಸರಳು ಪಾಂಡವ ಸೇನೆಯನು ಗೆಲ್ಲಲಗೋದೆ, ಏನು ಸಾರಥಿ ಸರಳು ಪಾಂಡವ ಸೇನೆಯನು ಗೆಲ್ಲಲಗೋದೆ. ಪಾರ್ಥನವಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಗುದೇ, ಪಾರ್ಥನವಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಗುದೇ. ಅಷ್ಟು ಮಾತ್ರವಲ್ಲ, ಆನಲಮ್ಮುವರುಂಟೆ ಆನಲಮ್ಮುವರುಂಟೆ ನಿನಗಿದು ಸಾನು ರಾಗವೇ ಹೇಳೋಂಗ, ನಿನಗಿದು ಸಾನು ರಾಗವೇ ಹೇಳೆನಲು ಸರಳು ಪಾಂಡವ ಸೇನೆಯನು ಗೆಲ್ಲಲಗುದೇ. ಶಲ್ಯಭೂಪತಿಗಳೇ, ಕರ್ಣ ಏನು ಸಾರಥ್ಯ, ಏನು ಸಾರಥಿ, ಇಂತಹ ಸಾರಥಿಯನ್ನು ಈವರೆಗೆ ಕಂಡದ್ದಿಲ್ಲ. ಏನು ಸಾರಥಿ, ಅಪ್ಪ ಧನ್ಯೋಸ್ಮಿ ಶಲ್ಯಭೂಪತಿ. ಓ, ಕರ್ಣನ ಜೀವನವೇ ಒಂದು ಬಗೆಯದಾಗಿ ಪ್ರತ್ಯೇಕವಾಗಿ ಸಾಗಿ ಬಂದದ್ದು. ಪ್ರಧಾನ ಪ್ರವಾಹ ಹಸ್ತಿನಾವತಿಯಲ್ಲಿ ನದಿಯಾಗಿ ಹರಿದರೂ ಕೂಡ ಆ ಪ್ರವಾಹದ ಜೊತೆಗೆ ಬದಿಬದಿಯಲ್ಲೇ ಸಾಗಿ ಹೋದವನು ನಾನು. ಮಧ್ಯ ಧಾರೆಗೆ ಎಂದೂ ಬಂದದ್ದಿಲ್ಲ. ಈಗ ಧಾರಾ ಪ್ರವಾಹದ ಮಧ್ಯದಲ್ಲಿ ನಾನು ನಿಂತುಕೊಂಡಿದ್ದೇನೆ ಎನ್ನುವ ಸಂತೋಷ ನನಗೆ ನಿಮ್ಮಿಂದಲಾಗಿ ಬಂದಿದೆ. ಏನು ಸಾರಥಿ, ಏನು ಸಾರಥಿ. ಮದ್ರಭೂಪರೇ, ಈ ಸರಳು ನೋಡಿದ್ರ? ನೋಡಿದೆ. ಇದರಿಂದ ಉಂಟಾದಂತಹ ಪರಿಣಾಮವನ್ನು ಕಂಡಿರಿ? ಅದನ್ನು ನೋಡಿದೆ. ವಿಶೇಷವಾದದ್ದು. ಹೌದು, ನಮ್ಮ ಗುರುಗಳು ನನಗೆ ಅನುಗ್ರಹಿಸಿಕೊಟ್ಟದ್ದು. ಏಕಘಾತಿನಿಯದು. ಇದನ್ನು ಪ್ರಯೋಗಿಸುವ ಈ ಸಂದರ್ಭದಲ್ಲಿ ಒಮ್ಮೆ ನಿಮ್ಮಲ್ಲಿ ವಿಷಯ ಹೇಳಿ, ಒಂದು ಮುಕ್ತಾಯದ ಭಾಷಣ ಒಂದು ಮಾಡಿಬಿಡುವ ಅಂತ ನನಗೆ ಕಂಡು ಹೋದಲ್ಲ. ಮುಕ್ತಾಯದ ಭಾಷಣ ಮಾಡುವ, ಆದರೆ ಭಾಷಣವನ್ನು ಬೇಗ ಮುಕ್ತಾಯ ಮಾಡು. ಆದರೆ ಇದಷ್ಟು ಬೇಗ ಮುಗಿಸುವಂತಿಲ್ಲ ಅಲ್ವೋ? ಯಾಕೆ ಗೊತ್ತುಂಟು? ಇದು ನನ್ನ ಬದುಕಿಗೆ ಸಂಬಂಧಿಸಿದಂತಹ ಪ್ರಶ್ನೆ. ಇದರಲ್ಲಿ ಹಲವು ಮುಖಗಳಿವೆ. ನಾನು ಕೌರವನಿಗೆ ಮಿತ್ರ, ಅವನಿಗೋಸ್ಕರವಾಗಿಯೇ ನಾನಿದ್ದೇನೆ. ಆದ್ದರಿಂದ ಅವನಿಗೆ ಬೇಕಾದ್ದನ್ನು ಕೂಡ ನಾನು ಈ ಯುದ್ಧದಲ್ಲಿ ಅವನಿಗೆ ಒದಗಿಸಿಕೊಡಬೇಕು. ಅದರ ಜೊತೆಗೆ ವೈಯಕ್ತಿಕವಾಗಿ ನಾನು ಬೆಳೆದು ಬಂದಂತಹ ಬಗೆ, ಆಗ ಲೋಕವೆಲ್ಲ ನನ್ನನ್ನು ಕಂಡಂತಹ ರೀತಿ, ಸೂತಪುತ್ರ 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 ಎನ್ನುವ ಹಾಗೆ, ಹಾಗೆ ಅಂದವರು ಕೂಡ ಹುಬ್ಬೇರಿಸಿ ನೋಡುವ ಹಾಗೆ ಈ ಪ್ರದರ್ಶನವನ್ನು ನಾನೀಗ ಕೊಡಬೇಕು. ನನಗೆ ಪ್ರತಿಸ್ಪರ್ಧಿಯಾಗಿ ಆರಂಭಕ್ಕೆ ನಾನು ಆಯ್ಕೆ ಮಾಡಿದ್ದು ಅರ್ಜುನನನ್ನು. ಅವ ಏನನ್ನು ಶಸ್ತ್ರವಿದ್ಯಾ ಪರೀಕ್ಷಾ ರಂಗದಲ್ಲಿ ಮಾಡಿ ತೋರಿಸಿದನೋ ಅದೇ ರೀತಿಯಾಗಿ ನಾನು ಅದನ್ನು ಮಾಡಿ ತೋರಿಸಿದವನಿದ್ದೇನೆ. ಅವನನ್ನು ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸಿದರೆ ಆಗ ಅವಕಾಶ ನಿರಾಕರಿಸಲ್ಪಟ್ಟಿತು, ಇಂದಿನವರೆಗೆ ಕಾಯಬೇಕಾಗಿ ಬಂತು. ಇಂದ ಅವಕಾಶ ಸಿಕ್ಕಿದಾಗ, ಹಾಗಾದ್ರೆ ಇಲ್ಲಿ ನಾನಾವತ್ತು ಏನನ್ನು ಮಾಡುವುದಕ್ಕೆ ಬಯಸಿದ್ದೇನೋ ಅದನ್ನು ನಾನು ಈ ಹೊತ್ತು ತೋರಿಸಬೇಡವೇ?
ಹಾಗೆ ಹಲವು ಬಗೆಗಳು. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಮೇಲೆ ಕೃಪೆ ಇಟ್ಟು ನೀವು ಮುಂಭಾಗದಲ್ಲಿ ಕುದುರೆಗಳ ವಾಗೆಯನ್ನು ಹಿಡಿದು ಆಸೀನರಾಗಿದ್ದೀರಿ. ಆದ್ರಿಂದ ನಿಮ್ಮನ್ನು ಸೇರಿಸಿಕೊಂಡೆ ನಾನು ಈ ಯುದ್ಧವನ್ನು ಮುಂದುವರಿಸಬೇಕಾಗಿದೆ. ಆ ಕಾರಣದಿಂದ ಕೇಳುವುದು, ಕೌರವನಿಗೆ ಬೇಕಾದ್ದು ಈ ಯುದ್ಧದಲ್ಲಿ ಜಯ, ಪಾಂಡವ ಸೇನೆಯನ್ನು ನಾನು ಸೋಲಿಸಬೇಕಾದ್ದು. ಈ ಬಾಣದ ಮೂಲಕವಾಗಿ ನಾನು ಪಾಂಡವ ಸೇನೆಯನ್ನು ಸೋಲಿಸಿದೆ ಅಂತಾದರೆ ಕೌರವ ನನ್ನಿಂದ ಏನನ್ನು ಬಯಸಿದ್ದಾನೋ ಅದನ್ನು ನಾನು ಕೊಟ್ಟ ಹಾಗಾಗ್ತದೆ. ಅರ್ಜುನನ ಜೊತೆಗೆ ಸ್ಪರ್ಧೆ, ಅದರ ಅಂತಿಮ ಹಂತ ಈ ಬಾಣ ಪ್ರಯೋಗವನ್ನು ಮಾಡುವುದರ ಮೂಲಕ ಅರ್ಜುನನ ಮಡದಿಯಾದಂತಹ ಸುಭದ್ರೆಗೆ ಇಲ್ಲ ದ್ರೌಪದಿಗೆ, ಅಲಂಕಾರಿಕವಾಗಿ ಅಷ್ಟೇ ಅದು, ಅಂತೂ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾವಿಧಿಯನ್ನು ಈ ಬಾಣ ಕೊಡುತ್ತದೆ ಅಂತಾದರೆ ಸ್ಪರ್ಧೆ ಸಾರ್ಥಕವಾಯಿತು, ನಾನು ಗೆದ್ದೆ ಅಂತಾಗುತ್ತದೆ ಅರ್ಜುನನನ್ನು, ಅಲ್ಲಿಗೆ ಮುಗಿಯುತ್ತದೆ. ಶತ್ರುತ್ವ ಏನಿಲ್ಲ ಅರ್ಜುನನ ಜೊತೆ, ಆದರೆ ಸ್ಪರ್ಧೆ ಉಂಟು. ಈ ಬಾಣದಿಂದ ಆ ಹಂತಕ್ಕೆ ನಾನು ಏರಿಯೇನೆ, ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯನ್ನು ಈ ಸರಳು ಕೊಡಬಹುದೇ? ಲೋಕ ಎಲ್ಲ ಸೂತಪುತ್ರ ಅಂತ ಹೇಳಿದ್ರಲ್ಲ ನೋಡಿ, ಹಾಗೆ ಹೇಳಿದವರು ಯಾರಾದರೂ ಮುಂಭಾಗಕ್ಕೆ ಬಂದು ನಿಲ್ಲಲಿ? ಈಗಂತೂ ಬರ್ಲಿಕ್ಕಿಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಅವರಿಗೆ ಗೊತ್ತಾಗುತ್ತದೆಯಲ್ಲ ಇದನ್ನು, ಆನ ಲಮ್ಮುವರುಂಟೆ ತಡೆದು ನಿಲ್ಲಿಸುವಂತಹ ಸಾಮರ್ಥ್ಯ ಉಳ್ಳವರು ಈ ಜಗತ್ತಿನಲ್ಲಿ ಯಾರಿದ್ದಾರೆ? ಅವರ ಬಾಯಿ ಮುಚ್ಚಿಸುವುದಕ್ಕೆ ಈ ಅಸ್ತ್ರ ಸಾಧನವಾದೀತೆ. ಅಂದ್ರೆ ಇದನ್ನು ತಡೆಯಬಲ್ಲವರಿದ್ದಾರೆ ಅಂತಾದ್ರೆ ಮತ್ತೂ ಹೇಳ್ತಾರೆ ಸೂತಪುತ್ರನಷ್ಟೇ ಎನ್ನುವ ಹಾಗೆ ಹಾಗೆ ಕೇಳಿದ್ದು. ಆನ ಲಮ್ಮುವರುಂಟೆ ಈ ಬಾಣವನ್ನು. ಆಮೇಲೆ ಕೊನೆಗೆ ಒಂದು ರೀತಿಯಲ್ಲಿ ನಾವು ಯುದ್ಧವನ್ನು ಮಾಡ್ತಾ ಇದ್ರೆ ಅನೇಕ ಪರಿಕರಗಳು, ಅದರಲ್ಲಿ ಸಾರಥಿಯೂ ಸೇರಿದ್ದಾನೆ ಪರಿಕರವಾಗಿ. ಆದ್ರೆ ಸಾರಥಿಯೇ ದೊಡ್ಡವನಾಗಿದ್ದಾನೆ ನಮಗೆ. ಆದ ಕಾರಣದಿಂದ ಈ ಮಹಾಬಾಣದ ಪ್ರಯೋಗಕ್ಕೆ ಮೊದಲು ಕೇಳಬೇಕು ಅಂತ ಮನಸ್ಸಾದದ್ದು. ಈ ಬಾಣವನ್ನು ಈ ರೀತಿಯಲ್ಲಿ ನಾನು ಪ್ರಯೋಗಿಸಿ ಇಷ್ಟನ್ನು ಪರಿಣಾಮ ರೂಪದಲ್ಲಿ ಮಾಡುವುದು ನಿಮಗೆ ಸಂತೋಷವನ್ನು ಕೊಟ್ಟೀತೇ? ನಿಮಗಿದು ಸಾನುರಾಗವೇ? ಈ ಸರಳು ಇಷ್ಟೆಲ್ಲ ಉಂಟು, ಏನಿದು? ಇಷ್ಟು ಪ್ರಶ್ನೆಗಳುಂಟು. ದಯವಿಟ್ಟು ಮಾತ್ರ ಭೂಪತಿ, ನನಗೊಂದು ಸಂತೋಷವಾಗುವ ಹಾಗೆ ನೀವು ಕೂಡ ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರಿ ಅಂತಾದ್ರೆ ಮತ್ತೆ ಇವರೆಲ್ಲ ನೋಡ್ತಾರೆ ಈ ಬಾಣದ ವೈಖರಿ. ಆವಾಗ ಪ್ರಯೋಗಿಸೋಣ. ಅಲ್ಲಿಯವರೆಗೆ ಧನುಸ್ಸಿಗದನ್ನು ಜೋಡಿಸಿ ಹಿಡಿದವ ಗುರಿಯನ್ನು ನೋಡುತ್ತಾ ಹಾಗೆಯೇ ಹಿಡ್ಕೊಂಡು ನಿಂತಿದ್ದೇನೆ. ಈಗ ನಾನು ನಿನ್ನ ಬೆನ್ನು ತಟ್ಟಬೇಕು. ಬೆನ್ನು ತಟ್ಟಬೇಕು ಅಂತಾದ್ರೆ ಶಲ್ಯ ಭೂಪತಿಗೆ ಇದು ಸಾನುರಾಗ ಅಂತ ಅನ್ನಿಸಬೇಕು ಅಲ್ವಾ? ನಿನ್ನ ಪ್ರಶ್ನೆ ಧ್ವನಿಯೇ ಅದಲ್ವಾ? ನಿನಗಿದು ಸಾನುರಾಗವೇ ಎಂಬ ಒಂದು ಪ್ರಶ್ನೆಯಲ್ಲಿ ನೀ ಸಾಧಿಸಬಹುದಾದ ವಿಜಯವೂ ಸಾನುರಾಗವೇ ಎಂಬುದು ಧ್ವನಿಯ ಅಲ್ಲ, ಈ ಬಾಣದಿಂದ ಸಾಧ್ಯವಾಗುತ್ತದೆ ಎಂಬುದು ಧ್ವನಿಯ. ಒಂದರ್ಥದಲ್ಲಿ ಎರಡೂ ಉಂಟು. ಯಾಕೆ ಎರಡೂ ಉಂಟು ಗೊತ್ತುಂಟೋ? ಈ ವಿಶೇಷ ಅಸ್ತ್ರವನ್ನು ನಾನು ಕೈಗೊಂಡದ್ದರಿಂದ ಆ ಅಸ್ತ್ರದ ಕುರಿತು ಭಾರ್ಗವ ರಾಮರಾಡಿದ ಮಾತುಗಳನ್ನು ಕೂಡ ನಾನು ಹೇಳಿದೆ. ಆ ಕಾರಣದಿಂದ ಲೂ ಕೂಡ ಈ ಅಸ್ತ್ರದ ಈ ಪ್ರಯೋಗ ಇದು ನಿಮಗೆ ಸಮಾಧಾನವನ್ನು ಕೊಟ್ಟಿದೆಯೋ ಎನ್ನುವುದು ಹೌದು. ಆ ಪ್ರಯೋಗ ಸಮಾಧಾನವನ್ನು ಕೊಟ್ಟಿದೆ ಅಂತಾದ್ರೆ ಮುಂದಿನ ಪರಿಣಾಮ ಎನ್ನುವುದು ನಿಶ್ಚಯವೇ ಹೌದಲ್ಲೇ? ಆದ್ರಿಂದ ಅದು ಒಂದಕ್ಕೊಂದು ಸೇರಿಕೊಂಡಿದೆ ಎನ್ನುವ ಹಾಗೆ ನಾನು ಭಾವಿಸಿದ್ದೇನೆ. ಈಗ ಒಂದಕ್ಕೊಂದು ಸೇರಿದ್ದನ್ನು ವಿಶ್ಲೇಷಣೆ ಮಾಡುವುದು ಸ್ವಲ್ಪ ಕಠಿಣವೇ. ಹೌದಾ? ನಾವು ಪೃಥಕ್ಕರಿಸಿ ನೋಡಿದರೆ ಮಾತ್ರ ಅದರಲ್ಲಿರುವ ಸೂಕ್ಷ್ಮ ನಮಗೆ ಅರ್ಥವಾಗುತ್ತದೆ. ಹಾಗಾಗಿ ನೀನು ಒಟ್ಟಿಗೆ ಇಟ್ಟರು ನಾನು ಸ್ವಲ್ಪ ಪ್ರತ್ಯೇಕವಾಗಿ ನೋಡಬೇಕು ಅಂತ ಕಾಣುತ್ತದೆ. ಪರಿಣಾಮದಿಂದ ಸಾಧ್ಯವಾಗುವ ವಿಜಯ ಇದು ಒಬ್ಬ ಕೌರವ ಪಕ್ಷೀಯನಾಗಿ ನನಗೆ ಸಾನುರಾಗವೆಂಬುದು ಪ್ರಶ್ನೆಯೇ ಅಲ್ಲ. ಅದನ್ನು ಕೇಳುವಂತೆ ಅಲ್ಲಿ ಕೇಳಬಹುದು, ಉತ್ತರ ಸ್ಪಷ್ಟವೇ. ಅದಲ್ಲದೆ ಇದ್ರೆ ನಾನು ಇಲ್ಲಿಗೆ ಬಂದೇನೋ? ವಿಷಯವೇ ಸ್ಪಷ್ಟ.
ಹಾಗಾದ್ರೆ ಸಾಧಿಸಬಹುದಾದ ವಿಧಾನದ ಕುರಿತು ಆಲೋಚನೆ ಮಾಡಿದರೆ ಅಂದ್ರೆ ಈ ಬಾಣದ ಮೂಲಕವಾಗಿ ನಿನ್ನ ಬೆನ್ನು ತಟ್ಟುವುದಕ್ಕೆ ಮೊದಲೇ ಸ್ವಲ್ಪ ವಿಮರ್ಶೆ ಒಡ್ಡಬೇಕಾದೀತೋ ಅಂತ ನನಗೆ ಕಾಣ್ತದೆ. ಓಹೋ, ಹಾಗುಂಟಾದ್ರೆ ಉಂಟಯ್ಯ ಉಂಟು. ಏನು ಶಲ್ಯ ಮಹಾರಾಜ? ಎಲೆ ಬಾನು ಜಾತ ಕೇಳ ಅಸ್ತ್ರ ಎಲೆ ಭಾನು ಜಾತ ಕೇಳ ಅಸ್ತ್ರದ ಮಹಿಮೆಯ ನೆಲೆಯರಿಯದೆ ಹೂಡಿದೆ ಮಹಿಮೆಯ ನೆಲೆಯರಿಯದೆ ಹೂಡಿದೆ ನಳಿನಾಕ್ಷನ ನಳಿನಾಕ್ಷನಾತನ ರಥದೊಳಗೆ ನಿನ್ನ ಗೆಲುವಾರೆ ಬಿಡುವನೆ ನೈಯೇ ನಿನ್ನ ಗೆಲುವರೆ ಬಿಡುವನೆ ನೈಯೇ. ಕರ್ಣ, ಶಲ್ಯ ಮಹಾರಾಜ ತೀರಾ ಅಗತ್ಯ ಅಂತ ಅನ್ನಿಸದ ಹೋದ್ರ ಹೊರತು ನಾ ಮಾತಾಡುವುದಕ್ಕೆ ಹೊರಟಮಲ್ಲ. ಈಗ ನಾನೇ ಉದ್ದೇಶಿಸಿ ಕೇಳಿದನಲ್ಲ ಬೆಳಗಿನ ಹೊತ್ತು, ನನಗೂ ನಿನಗೂ ವಾಗ್ವಾದ ಉಂಟಾದ ಮೇಲೆ, ಅದು ನಿವಾರಿಸಲ್ಪಟ್ಟ ಮೇಲೆ ನಾನೆಲ್ಲೋ ಒಂದೆರಡು ಸಂದರ್ಭದಲ್ಲಿ ಮಾತ್ರ ಬಾಯಿ ಬಿಟ್ಟವನೇ ಹೊರತು. ಆದ್ರೆ ಆ ಎರಡೂ ಸಂದರ್ಭಗಳಲ್ಲಿ ನನ್ನ ಬೆನ್ನು ತಟ್ಟಿದ್ದನ್ನೇ ಗಮನಿಸಿದ್ದೇನೆ ನಾನು. ಈಗ ಮೂರನೇ ಸಲ ಬೆನ್ನು ತಟ್ಟಬೇಕು ಅಂತಾದ್ರೆ ಮೊದಲಿನಷ್ಟು ಸರಳ ಅಲ್ಲ ಅಂತ ಕಾಣ್ತದೆ. ಯೇಸು ಬಲಾಢ್ಯ ತೋಳುಗಳು ಅಂತ ಹೇಳಿದವರಲ್ಲ ಆಗ ಹೌದು, ಆ ಪರಿಣಾಮದಿಂದ ಹೌದು. ಆದರೆ ಇದು ಹೌದಾ? ನೀ ಕೇಳಿದ ಮೊದಲ ಪ್ರಶ್ನೆಯೇ ನನ್ನ ಅಂತರಂಗವನ್ನೇ ಕೆದಕುವ ಆಗಿತ್ತು. ಹೌದೇ? ಏನು ಸಾರಥಿ ಸರಳು? ಹೌದು, ನಾನು ಯೋಚಿಸ್ತಾ ಇದ್ದ ಸರಳು ನೀನು ಪ್ರಯೋಗಿಸುವುದಕ್ಕೆ ಉಜ್ಜುಗಿಸಿದ ಸರಳ ಅಲ್ಲ. ಏನನ್ನು ಯೋಚಿಸಿದಿರಿ? ಕೌರವ ತನ್ನ ಧನುಸಿಗೆ ಸಂಯೋಜಿಸಿ ಪಾಂಡವ ಪಂಚಕರ ಮೇಲೆ ಹೂಡಿ ನಿಂತ ಒಂದು ಸರಳು ಉಂಟಲ್ಲ, ಕರ್ಣಾಭಿಧಾನವುಳ್ಳ ಆ ಸರಳನ್ನು ನಾನು ನೋಡ್ತಾ ಇದ್ದೆ. ಅದು ನಿಜವಾದ ಸರಳು. ಆದ್ರೆ ಈಗ ಆ ಸರಳೇ ಇನ್ನೊಂದು ಸರಳನ್ನು ಹೂಡಿ ಹೌದು ಸಾರಥಿ ನಿನ್ನ ಅಭಿಮತ ಏನು ಅಂತ ಕೇಳಿದಾಗ ನಾನು ಸರಳು ಎಂಬಲ್ಲಿ ನನ್ನ ವ್ಯಾಖ್ಯಾನವನ್ನೇ ಪರಿವರ್ತಿಸಿಕೊಳ್ಳಬೇಕಾಗಿ ಬಂತು. ಅಂದ್ರೆ ಈ ಸರಳು ಹೌದು, ಆ ಸರಳಲ್ಲ. ಆ ಸರಳು ಮಾಧ್ಯಮವಷ್ಟೇ ಅಲ್ಲ, ಇದು ಮಾಧ್ಯಮವೇ ಹೌದೌದು, ಸಮರ್ಥ ಮಾಧ್ಯಮವು ಅಲ್ವೋ, ಇದು ಬಳಸಬಹುದಾದ ಸರಳು. ಪರಿಣಾಮವನ್ನು ಲಕ್ಷಿಸಿದರೆ ಈಗ ಅದು ಉಂಟು ಮಾಡುತ್ತಿರುವ ಪರಿಣಾಮ ವಿರೋಧಿಗಳಲ್ಲಿ ತಳಮಳವನ್ನು ಉಂಟು ಮಾಡಿದೆ ಮಾತ್ರ ಅಲ್ಲ, ಅವರಿಗಿದರಿಂದ ಪಾರಾಗುವ ದಾರಿಯೇ ಹೊಳೆಯದಂತ ಸ್ಥಿತಿ ಏರ್ಪಟ್ಟಿದೆ. ದಾರಿಯೇ ಇಲ್ಲ, ಹಾಗಾಗಿಯೇ ಕಳವಳ ಅಲ್ವ. ಮೊದಲೇ ಮಾಡ್ತಿದ್ರೆ ಇಷ್ಟು ಪರಿಶ್ರಮವೇ ಬೇಕಿರಲಿಲ್ಲ. ಮೊದಲು ಅಂತಂದ್ರೆ ಯುದ್ಧ ಪ್ರಾರಂಭವಾಗುವ ಹೊತ್ತಿಗೆ ಮಾಡಬಹುದಿತ್ತು. ಹತ್ತು ದಿವಸ ನೀನೇ ನಿರಾಕರಣೆ ಮಾಡಿ, ಹನ್ನೊಂದನೇ ದಿವಸವೇ ಮಾಡಬಹುದಿತ್ತು. ಜೊತೆಗೆ ನೀವು ಬೇಕಿತ್ತು ಅಂತ ಕಾಯ್ತಾ ಇವತ್ತು ಪ್ರಾತಃ ಕಾಲದಲ್ಲಿಯೇ ಮಾಡಬಹುದಿತ್ತು, ಮಾಡ್ಲಿಲ್ಲ, ಕಾದಿಟ್ಟಿ. ಇನ್ನೇನು ಸೂರ್ಯಾಸ್ತಮಾನ ಸಮೀಪಿಸ್ತಾ ಇರುವ ಹೊತ್ತು ಪ್ರತಿಜ್ಞಾಪೂರ್ಣತೆಗಾಗಿ ಅರ್ಜುನನೂ ಕಾಯ್ತಾ ಇದ್ದ, ನಿನಗೂ ಒಂದು ನಿರೀಕ್ಷೆ ಉಂಟು. ಸಂಜೆ ಒಳಗಾದರೆ ಸಾಕಲ್ಲ? ಹೌದು, ಇದು ಮೊಲ ಮತ್ತು ಆಮೆಯ ಸ್ಪರ್ಧೆ ಹಾಗಾಗಬಾರ್ದಲ್ಲ. ಅಯ್ಯೋ, ಹಾಗೆ ಕಾಣ್ತದೆ. ಸಂಜೆಯವರೆಗೆ ಸಮಯ ಉಂಟು, ಸಮಯ ಇದ್ದಾಗಲೇ ನಾವು ಮಾಡಿಕೊಂಡ್ರೆ ಮತ್ತೆ ಅವಸರ ಪಡಬೇಕಾದ ಅಗತ್ಯ ಇಲ್ಲ. ಅದಕ್ಕಾಗೆ ಮೊದಲೇ ಮಾಡಬಹುದಿತ್ತಲ್ಲ, ಅಂದ್ರೆ ಮಾಡ್ಲಿಲ್ಲ ಯಾಕೆ ಅಂತ ಪ್ರಶ್ನೆ ಅಲ್ಲ. ಹೌದೌದು, ಮಾಡಬಹುದಿತ್ತು. ಹಲವು ವಿಷಯಗಳು ಬೇರೆಯೂ ಆಗಿದೆ, ಆದೀತು, ಅವುಗಳಲ್ಲಿ ನಾವು ಸಾಧಿಸಬೇಕಾದ್ದು ಸಾಧನೆ ಆಗಲಿಲ್ಲ, ಈಗ ಇಲ್ಲಿಗೆ ಬಂದಿದ್ದೇವೆ, ಇದರಿಂದ ಸಾಧಿಸಲಾಪೆವು ಹೌದು ಅಂತ ಕಾಣ್ತದೆ. ಈ ಸರಳು ನೀನು ಉದ್ದೇಶಿಸಿದ ಪಾಂಡವರ ಕುರಿತಾದ ಅವರ ಸೇನೆಯ ಮೇಲಿನ ವಿಜಯ ಸಾಧನೆಯ ಇತ್ಯಾದಿ ಇತ್ಯಾದಿ ಹೌದು ಆದೀತು. ಆದೀತಲ್ಲ, ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಲ ಸಂಶಯವೇ ಇಲ್ಲ, ಮೆಚ್ಚಿದೆ. ಆದ್ರೆ ಅದನ್ನು ಪೂರ್ಣವಾಗಿ ಅಂಗೀಕರಿಸಬೇಕು ಅಂತಾದರೆ ಇದರ ವಿನಿಯೋಗದ ವಿಧಾನವನ್ನು ನಾನು ನೋಡಬೇಕಾಗ್ತದೆ. ಅನುಮಾನ ಉಂಟ? ಗಮನಿಸ್ತೇನೆ ಅಂತಂದ್ರೆ ಅನುಮಾನ ಉಂಟು ಅಂತ ಅರ್ಥ ಅಲ್ಲ. ಇರುವ ಒಂದು ವಿಶಿಷ್ಟವಾದ ಅವಕಾಶ ಶಸ್ತ್ರಾಸ್ತ್ರ,
ಇದನ್ನು ಪ್ರಯೋಗ ಮಾಡುವಲ್ಲಿ ಒಂದಿನಿತೂ ನಾವು ಎಚ್ಚರಿಕೆಯನ್ನು ತಪ್ಪಿದರೂ ಸಾಧ್ಯವಾಗಬಹುದಾದ್ದು ನಮಗೆ ಪ್ರಿಯವಾದ ವಿಜಯವಲ್ಲ. ಆದ್ದರಿಂದ ಎಲ್ಲಿಯೂ ಒಂದಿನಿತೂ ಕೊರತೆ ಇಲ್ಲದಂತೆ ಇದನ್ನು ಸಂಯೋಜಿಸಿ ಪ್ರಯೋಗಿಸಬೇಕಾದ್ದು ಈಗ ಅನಿವಾರ್ಯತೆ ನಮಗೆ. ಹಾಗಾದ್ದರಿಂದ ಕೌರವನ ಅಪೇಕ್ಷೆಯನ್ನು ಪೂರ್ಣಗೊಳಿಸುವಲ್ಲಿ, ನಿನ್ನ ಅಭಿಲಾಷೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಸರ್ವಥಾ ಸಮರ್ಥವಾದ ಈ ಸರಳನ್ನು ಪ್ರಯೋಗ ಮಾಡುವಲ್ಲಿ ನಿನಗೆ ಸಾನುರಾಗವೇ ಅಂತಂದಾಗ, ನಾನು ಮತ್ತೊಂದು ನೆಲೆಯಿಂದ ಇದನ್ನು ಆಲೋಚನೆ ಮಾಡಿದೆ. ಪ್ರಯೋಗ ಮಾಡುವಲ್ಲಿ ನಿಮಗೆ ಒಪ್ಪಿಗೆ ಇಲ್ಲ. ಒಪ್ಪಿಗೆ ಇಲ್ಲ ಅಂತಲ್ಲ, ವಿಮರ್ಶೆಗೊಡ್ಡಬೇಕಾದ ಅಗತ್ಯ ಉಂಟು ಅಂತ. ಏನದು, ಇದರ ನೆಲೆ ಏನು? ಮೇಲ್ನೋಟಕ್ಕೆ ನಿನ್ನ ಬತ್ತಳಿಕೆ ಹೌದು, ಅದರಷ್ಟೇ ಅಲ್ಲ, ಒಂದು ಹಿನ್ನೆಲೆಯೂ ಅದಕ್ಕುಂಟು ಅಂತ ಕಾಣುತ್ತದೆ. ಮುನ್ನೆಲೆಯೂ ಒಂದುಂಟು. ಏನು ಮುನ್ನೆಲೆ? ಅದರ ಪರಿಣಾಮ ತಾನು ಸ್ವಯಂ ಪ್ರಕಟಿಸುತ್ತಿರುವುದರಿಂದ, ಹಕ್ಕಿಗಳು ಗರಿಸಿಟ್ಟುಕೊಂಡು ಕೆಳಗೆ ಬಿದ್ದದ್ದ ಇತ್ಯಾದಿ ಇತ್ಯಾದಿ. ಈಗ ಒಂದು ಮಾಧ್ಯಮ ಪೂರ್ಣ ನಿನ್ನ ವಶದಲ್ಲಿದ್ದಾಗ ಅದು ಅದರದ್ದೇ ಆದ ಒಂದು ಪ್ರಭಾವವನ್ನು ಪ್ರಕಟಿಸಬೇಕಾ? ಪ್ರಕಟಿಸುತ್ತದೆ ಹೌದು ಅಂತಾದರೆ ಈ ಹಕ್ಕಿಗಳನ್ನೆಲ್ಲ ಸುಡುವುದು ನಿನ್ನ ಲಕ್ಷ್ಯವೋ? ಅಲ್ಲ. ಆದರೆ ಅದು ಮಾಡ್ತದೆ ಅಂತಂದ್ರೆ ಅರ್ಥ ಏನು? ಎಲ್ಲ ಒಂದು ಸ್ವಾತಂತ್ರ್ಯ ಪ್ರವೃತ್ತಿ ಅದಕ್ಕುಂಟು ಅಂತ ಅರ್ಥ. ಸ್ವಾತಂತ್ರ್ಯ ಪ್ರವೃತ್ತಿ ಖಂಡಿತ ಉಂಟೆ, ಯಾಕಂದ್ರೆ ಅದು ಮಂತ್ರ ಸಿದ್ಧವಾದಂತಹ ಅಸ್ತ್ರ. ಆದರೆ ಆದರೆ ಉದ್ದೇಶ ಎನ್ನುವಂತಹದ್ದು ಪ್ರತ್ಯೇಕವಾಗಿದ್ರೂ ಕೂಡ ಒಂದು ಉದ್ದೇಶವನ್ನು ಇರಿಸಿಕೊಂಡು ನಾವೊಂದು ಕಾರ್ಯವನ್ನು ತೊಡಗಿದ್ರೆ ಆ ಉದ್ದೇಶ ಪೂರ್ತಿಯ ಜೊತೆಗೆ ಆನುಷಂಗಿಕವಾದಂತಹ ಉಳಿದ ಪರಿಣಾಮಗಳು ಕೂಡ ಉಂಟಾಗಬೇಕಲ್ಲ. ಮೊದಲು ಆಮೇಲೆ ಈಗ ಬೆಂಕಿ ನಾವು ಯಾವುದೋ ನಮಗೆ ಬೇಕಾದಂತಹ ಒಂದನ್ನು ಸುಡುವುದಕ್ಕೆ ಅಂತಲೇ ಕೊಟ್ರೆ ಆ ಪರಿಸರದಲ್ಲಿದ್ದ ಉಳಿದವುಗಳನ್ನು ಸುಡುವುದು ನಮ್ಮ ಉದ್ದೇಶ ಅಲ್ಲ. ಆದರೆ ಅದರ ಸ್ವಭಾವದಿಂದ ಪರಿಣಾಮ ಅಲ್ಲಿಯೂ ಕಾಣಿಸಿಕೊಂಡ್ರೆ ತಪ್ಪೇನಿಲ್ಲ. ಹಾಗಾದರೆ ಪ್ರಧಾನವಾದಂತಹ ಉದ್ದೇಶ ಅದರಿಂದ ಆಗುವುದಿಲ್ಲ ಎನ್ನುವುದೇನಿಲ್ಲ, ಬದಲಾಗಿ ಅಯ್ಯೋ ಆ ಪರಿಣಾಮ ಇನ್ನೂ ಭಯಂಕರವಾಗಿ ಎನ್ನುವುದೇ ಅಲ್ವೋ ನಾವು ಊಹಿಸಬಲ್ಲಂತಹ ಸತ್ಯ. ಆದರೆ ಬೆಂಕಿಗಿರುವ ಈ ಸ್ವಾತಂತ್ರ್ಯದಿಂದಲಾಗಿಯೇ ಎಷ್ಟೋ ಸಲ ನಾವು ಸುಡಬೇಕು ಅಂತ ಭಾವಿಸಿದ್ದು ಸುಡದೇ ಉಳಿದು ಅಗತ್ಯ ಇಲ್ಲದೆ ಇದ್ದದ್ದು ಸುಟ್ಟು ಹೋಗುವುದು ಉಂಟಲ್ಲ. ಓಹೋ ಇಲ್ವಾ? ಉಂಟು. ಅಂತೆಯೇ ಈ ಅಸ್ತ್ರವು ತಾನು ತಾನಾಗಿ ತನಗೇನೋ ಒಂದು ಉದ್ದೇಶ ಉಂಟೋ ಎಂಬಂತೆ ಕಾಣುತ್ತಿರುವುದರಿಂದ ಇದರ ನೆಲೆಯನ್ನು ನೀನೂ ಪೂರ್ಣವಾಗಿ ಗ್ರಹಿಸಲಿಲ್ವೋ ಅಂತ ನನಗೆ ಕಂಡದ್ದು. ಅದು ಯಥಾರ್ಥ ಹೇಳ್ತೇನೆ, ಅದು ಗುರುಗಳು ನಮಗೆ ಅನುಗ್ರಹಿಸಿಕೊಟ್ಟ. ಸರಿ ಅಲ್ವೇ? ಈಗ ನಾನಾದರೂ ಯೋಚಿಸುವುದು ಮುನ್ನೆಲೆ ಎಂಬಲ್ಲಿ ನಿನ್ನ ಲಕ್ಷ್ಯವನ್ನು ಏನದು ಅದು ಹೇಳಿದೆಯಲ್ಲ, ಇದನ್ನೆಲ್ಲ ಸಾಧಿಸುವಲ್ಲಿ ಸಾಧಿಸಬೇಕಾದ್ರೆ ಆನಲಮ್ಮುವರುಂಟೆ, ಪೂರ್ವ ಅನುಭವ ನಮಗೂ ಉಂಟು. ಪ್ರಖರವಾದಂತಹ ಸಾಮರ್ಥ್ಯವುಳ್ಳ ಅಸ್ತ್ರ ವಿಶೇಷಗಳು ಪಾಂಡವರ ವಿರೋಧವಾಗಿ ಪ್ರಕಟಿಸಲ್ಪಟ್ಟಿದೆ ನಮ್ಮವರಿಂದ. ನಾರಾಯಣಾಸ್ತ್ರ ಪ್ರಯೋಗವಾಗಿದೆ ಆಚಾರ್ಯ ಪುತ್ರರು ಮಾಡಿದ್ದು, ವೈಷ್ಣವಾಸ್ತ್ರ ಪ್ರಯೋಗವಾಗಿದೆ ಭಗದತ್ತ ಮಾಡಿದ್ದು. ಅಪ್ರತಿಹತವಾದ ತಡೆಯುವುದಕ್ಕೆ ಯಾರೂ ಇಲ್ಲ ಎಂಬಂತೆ ಪ್ರಕಟವಾದ ಘೋರ ಅಸ್ತ್ರಗಳು ಉಪಶಮಿಸಲ್ಪಟ್ಟು ನಾನೇ ಪ್ರಯೋಗ ಮಾಡಿದ್ದೇನಲ್ಲ ಘಟೋತ್ಕಜನ ವಧೆಗೆ. ಹೌದು, ಆದ್ರೆ ಅಲ್ಲಿ ಆತಂಕ ಏನು ಬರಲಿಲ್ಲ. ಆದ್ರೆ ಈ ಎರಡು ಅಸ್ತ್ರಗಳು ಪ್ರಯೋಗಿಸಲ್ಪಟ್ಟವು, ಪರಿಣಾಮವನ್ನೇ ಕೊಡಲಿಲ್ಲ ಅಲ್ವಾ? ಹೌದು. ನಾರಾಯಣಾಸ್ತ್ರವಾಗಲಿ ವೈಷ್ಣವಾಸ್ತ್ರವಾಗಲಿ ಅದಕ್ಕೆ ಕಾರಣವಾದ್ದೇನು? ಏನು? ಅಲ್ಲಿ ಇರತಕ್ಕ ಒಬ್ಬ ವಿಶಿಷ್ಟ ಸಾಮರ್ಥ್ಯವುಳ್ಳ ಕೃಷ್ಣ, ಅವನು ಈಗ ಇಲ್ಲಿ ಇದ್ದಾನಲ್ಲ, ಅರ್ಜುನನ ಸಾರಥಿಯಾಗಿ ಅವನ ರಥದಲ್ಲೇ ಇದ್ದಾನಲ್ಲ, ಅವನಿರುತ್ತ ಪೂರ್ವ ಪ್ರಯೋಗಿತವಾದ ಅಸ್ತ್ರಗಳನ್ನೆಲ್ಲ ನಿರಸನಗೊಳಿಸಿರುತ್ತ, ಇದನ್ನಾದರೂ ಏನಾದರೂ ಮಾಡಲಾರನೆ. ಅದಕ್ಕೆ ನಾನು ಹೇಳಿದ್ದು, ಆ ಇಂದ್ರಶಕ್ತಿಯನ್ನು ನಾನೂ ಪ್ರಯೋಗಿಸಿ ಘಟೋತ್ಕಜನನ್ನು ವಧಿಸಿದ್ದೇನೆ, ಅದು ಅಸ್ತ್ರ ಉಪಶಮನಗೊಳ್ಳಿಲ್ಲ, ಅದು ಗುರಿಯನ್ನು ತಲುಪಿದೆ. ಆದರೆ ಉಳಿದ ಎರಡು ಸಂದರ್ಭಗಳಲ್ಲಿ ಕೃಷ್ಣ ತನ್ನ ಮಾನುಷಾತೀತ ಶಕ್ತಿಯನ್ನು ಬಳಸಿದ ಎನ್ನುವ ಕಾರಣದಿಂದ ಬೇಕಾದಂತಹ ಪರಿಣಾಮ ಆಗದೇ ಹೋಯಿತು. ಆ ಅಸ್ತ್ರಗಳನ್ನು ಅವರವರೇ ತಮ್ಮ ಸ್ವಂತ ಗುರಿಯ ಮೇಲೆ ಯೋಚನೆಯ ಮೇಲೆ ಪ್ರಯೋಗಿಸಿದ್ದಾರೆ. ಆ ಬಳಕೆಯೇ ಸಾಧುವಲ್ಲವೋ ಏನೋ ಯಾರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಆದ್ದರಿಂದ ಕೃಷ್ಣನಿಂದ ಅದಕ್ಕೊಂದು ರೀತಿಯದಾದಂತಹ ಉಪಶಮನವಾಯಿತು.
ಒಂದು ಸಂದರ್ಭದಲ್ಲಿ ಉಳಿದವರೆಲ್ಲ ಅಸ್ತ್ರತ್ಯಾಗವನ್ನೇ ಮಾಡಿದರು ಇತ್ಯಾದಿ ಇತ್ಯಾದಿಯಾಗಿ. ಆದರೆ ಈ ಅಸ್ತ್ರ ಹಾಗಲ್ಲ, ಇದಕ್ಕೆ ಒಂದು ಸ್ಪಷ್ಟವಾದಂತಹ ನೆಲೆ ಉಂಟು. ಗುರುಗಳು ಹೇಳಿದ ಹಾಗೆ ಅದರ ವಿಸ್ತಾರ ಎಷ್ಟು ಎನ್ನುವುದು ನನಗೆ ಅರಿವಿಲ್ಲ. ಇದರಿಂದ ಸಾಧಿಸುವುದಕ್ಕೆ ಸಾಧ್ಯ, ಅಷ್ಟು ಸಾಮರ್ಥ್ಯವುಳ್ಳಂತಹ ಅಸ್ತ್ರ ಸರಿ ಅದನ್ನು ನಾವು ಕಾಣ್ತಾ ಇದ್ದೇವೆ. ಇದನ್ನು ಕೃಷ್ಣ ಪರಮಾತ್ಮ ಅವನ ದಿವ್ಯತ್ವದಿಂದ ಏನಾದರೂ ಮಾಡಿದರೆ ಅದಲ್ಲ. ಆವಾಗ ನಾವು ಹಿಂದಿನ ಎರಡು ಪ್ರಸಂಗಗಳಲ್ಲಿ ಆದ ಹಾಗೆ ನಾವು ಕೂಡ ತಲೆಬಾಗಿ ಪೂರ್ವ ಪ್ರಸಂಗಗಳನ್ನು ನೀನು ಗ್ರಹಿಸಿದ ವಿಧಾನದಲ್ಲಿ ಸ್ವಲ್ಪ ನಮಗೂ ಅಭಿಪ್ರಾಯ ಭೇದ ಉಂಟು. ಕೃಷ್ಣ ತನ್ನ ದಿವ್ಯ ಶಕ್ತಿಯನ್ನೇ ಪ್ರಕಟಿಸಿ ತಡೆದನ, ನಾರಾಯಣಾಸ್ತ್ರ ಬರುವಾಗ ಎಲ್ಲರೂ ಆಯುಧ ಕೆಳಗೆ ಹಾಕಿ ಅಂತ ಅಂದ್ರೆ ಆ ರಹಸ್ಯವನ್ನವ ತಿಳಿದಿದ್ದ. ಅದಕ್ಕೆ ದಿವ್ಯ ಶಕ್ತಿಯೇ ಆಗಬೇಕು ಅಂತ ಏನಿಲ್ಲ. ಆದರೂ ರಹಸ್ಯವನ್ನು ತಿಳ್ಕೊಂಡಂತಹ ಕೃಷ್ಣ ಉಳಿದವರಿಗೆ ಸೂಚಿಸಿದ ಈ ಅಸ್ತ್ರದ ಬಗ್ಗೆ ಅಂತಹ ಒಂದು ವಿಷಯವನ್ನು ಅವ ಅಲ್ಲದೆ ಇನ್ನಾರಾದರೂ ತಿಳ್ಕೊಳ್ಳುವುದು. ನೀ ಪ್ರಯೋಗ ಮಾಡಿದ ಘಟೋತ್ಕಚನ ಮೇಲೆಯೇ ಲಕ್ಷ್ಯವಾಗಿಟ್ಟ ಆ ಅಸ್ತ್ರ ವಿಶೇಷವು ಶಕ್ತಿ ಆಯುಧ ಪರಿಣಾಮವನ್ನು ಕೊಟ್ಟಿದೆ ಕೊಟ್ಟಿದೆಯಲ್ಲ. ಆದ್ರೆ ಲಕ್ಷ್ಯ ಇದ್ದದ್ದು ಪಾಂಡವರಲ್ಲ, ಪಾರ್ಥನಲ್ಲ, ಘಟೋತ್ಕಚ. ಆದ್ರೆ ನಾರಾಯಣಾಸ್ತ್ರವಾಗಲಿ ವೈಷ್ಣವಾಸ್ತ್ರವಾಗಲಿ ಲಕ್ಷ್ಯದಲ್ಲಿಟ್ಟದ್ದು ಪಾಂಡವರನ್ನು. ಆಗ ಕೃಷ್ಣ ರಹಸ್ಯವನ್ನು ತಿಳಿದ ಅಲ್ಲ, ತಾನೇ ಅಡ್ಡವಿಸಿಯ ಆ ಅಸ್ತ್ರವು ಪಾಂಡವರನ್ನು ಬಾಧಿಸದಂತೆ ಕಾದ. ಅದೇ ಕೃಷ್ಣ ಅರ್ಜುನನ ರಥದಲ್ಲಿರುತ್ತ ಅರ್ಜುನನನ್ನೇ ಲಕ್ಷ್ಯವಾಗಿಟ್ಟಂತಹ ಈ ಅಸ್ತ್ರವು ಪರಿಣಾಮವನ್ನು ಹೊಂದುವುದಕ್ಕೆ ಆಸ್ಪದವನ್ನು ಕೊಟ್ಟಾನ. ಇದು ಒಂದು ಅಲ್ಲ ಶಲ್ಯಭೂಪರೇ, ನಮಗೆ ಪರಶುರಾಮರ ಮೇಲೆ ವಿಶ್ವಾಸ ಸರಿಯೇ. ಇದರಿಂದ ನೀನೇನು ಮಾಡಬಲ್ಲೆ ಎನ್ನುವಂತಹ ಮಾತು, ಆ ಧೈರ್ಯದಿಂದ ನಾವು ಹೊರಡ್ತೇವೆ. ಮತ್ತೆ ಅದನ್ನು ಮೀರಿ ಕೃಷ್ಣ ಏನಾದರೂ ತನ್ನ ಚಾತುರ್ಯವನ್ನು ತೋರಿಸ್ತಾನೆ ಅಂತಾದರೆ ಅವರ ಮುಂಭಾಗದಲ್ಲಿ ನಾವು ಅಸಹಾಯಕರೇ. ಹೌದಷ್ಟೇ, ಅದಲ್ಲ ಮತ್ತೆ ಕೃಷ್ಣ ಇದನ್ನು ತಡೆಯುವಲ್ಲಿ ಮನಸ್ಸು ಮಾಡಬಲ್ಲ ಎಂಬುದು ಸ್ಪಷ್ಟ. ಅಲ್ಲ ಮನಸ್ಸು ಖಂಡಿತ ಇದ್ದಿ ನಿನಗೆ ಪರಶುರಾಮರ ಮೇಲೆ ವಿಶ್ವಾಸ ಇದ್ರೆ ಆದ್ರೆ ತಡೀಲಿಕ್ಕೆ ಸಾಧ್ಯ ಆದೀತು ಅಂತ ನೀವು ಹೇಳ್ತೀರಿ. ಹೌದು, ಈಗ ಒಂದು ವೇಳೆ ಇಂತಹ ಒಂದು ಅಸ್ತ್ರವನ್ನು ಅರ್ಜುನನೇ ನಿನ್ನ ಮೇಲೆ ಪ್ರಯೋಗಿಸುವುದಕ್ಕೆ ಹೊರಟಾಗಲು ಇದೇ ವಿಧಾನ ಹೌದು ಅಂತಾದ್ರೆ ನಾನು ನಿನ್ನ ಸಾರಥಿಯಾಗಿ ಅದರ ಪರಿಣಾಮವನ್ನು ಹೊಂದದಂತೆ ಮಾಡಬಲ್ಲೆ. ಅಂದರೆ ಕೃಷ್ಣ ನಾರಾಯಣಾಸ್ತ್ರವನ್ನು ತಡೆದಂತೆ ಅಲ್ಲ, ಅದು ಮನೋಧರ್ಮಕ್ಕಾಗಿ ನಾ ಹೇಳಿದ್ದು. ಭಗದತ್ತನ ಅಸ್ತ್ರವನ್ನು ಕೂಡ ನಿಗ್ರಹಿಸಿದಂತೆ ಅಲ್ಲ, ಇನ್ನೊಂದು ರೀತಿಯಲ್ಲಿ ಪಾಂಡವರನ್ನು ಉಳಿಸಿಕೊಳ್ಳುವುದಕ್ಕೆ ಅವನು ಪೂರ್ಣ ಮನಸ್ಸಿನಿಂದ ತೊಡಗುತ್ತಾನೆ ಎಂಬುದು ಸ್ಪಷ್ಟ ಪೂರ್ವ ಪ್ರಯೋಗದಿಂದ. ಸಾರಥಿಯಾಗಿ ನೀವು ಮಾಡಬಲ್ಲಿರಿ ಅಂತ ಹೇಳ್ತೀರಲ್ಲ, ನೀ ಹೇಳ್ತೀ ಪರಶುರಾಮರ ಕುರಿತಾಗಿ ಅತ್ಯಂತ ವಿಶ್ವಾಸವುಳ್ಳವನು ನೀನು. ಖಂಡಿತ ಉಂಟು, ನಾನು ಕಲಿತ ವಿದ್ಯೆಯ ಕುರಿತು ವಿಶ್ವಾಸವುಳ್ಳವನು. ಧನ್ಯ ನಾನು ನೀವು ನಮ್ಮ ಜೊತೆಗಿರುವಂತ. ಈ ವಿದ್ಯೆ ಎಂಬುದು ನನ್ನೊಬ್ಬನಲ್ಲಿಯೇ ಇರುವುದಲ್ವಲ್ಲ. ಸರಿ, ಯಥಾಶ್ವ ಹೃದಯ ಜಾತ ಹೇಳಿದ್ಯ. ಹೌದೌದು, ಅವನಲ್ಲಿಯೂ ಉಂಟು, ಕೃಷ್ಣನಲ್ಲಿ. ಹಾಗಿರುವಾಗ ನಾನೇನನ್ನು ಮಾಡಲಾಪೇನೋ, ಅದನ್ನವನು ಮಾಡಲಾರನೆ. ಆದ್ರಿಂದ ಅವ ಏನು ಮಾಡಿಯಾನು ಅಂತ ಸ್ಪಷ್ಟ ನಿಮಗೆ ಗೊತ್ತಿದೆ, ಗ್ರಹಿಕೆಗೆ ಬರ್ತದೆ. ಹಾಗಾದ್ರೆ ಏನು ಅಂತ ಹೇಳಬಹುದಲ್ಲ. ಹೇಳಬೇಕು ಅಂತಾದ್ರೆ ನಾವು ಲಕ್ಷ್ಯ ಸಿದ್ಧಿಯನ್ನು ಮಾಡುವಲ್ಲಿ ಆತಂಕ ಯಾವುದು ಅನ್ನುವುದನ್ನು ನೋಡಬೇಕು. ಯಾವುದದು? ನಮ್ಮಲ್ಲಿ ಒಂದು ದೌರ್ಬಲ್ಯ ಉಂಟು. ಹೌದು, ಎಲ್ಲಿಗೆ ಅಂತ ಗುರಿ ಇಟ್ಟಿದ್ದಿ? ಅವನ ಕೊರಳಿಗೆ. ಅಕ್ಕ 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 ಕೊರಳಿಗೆ ಹಿಡಿದಾರೆ ಮುಕುಟಕ್ಕೆ ತಾಗುದು ಕೊರಳಿಗೆ ಹಿಡಿದಾರೆ ಮುಕುಟಕ್ಕೆ ತಾಗುದು ಉರಕಾಗಿ ಬೆಸಸಿದರೆ ಅಪ್ರ
ಅಪ್ರತಿಹತವಾದ ಅಸ್ತ್ರವೇ ಆದರೂ ಲಕ್ಷ್ಯವನ್ನು ಭೇದಿಸಿದಾಗ ಮಾತ್ರ ಪ್ರಯೋಜನವನ್ನು ಕೊಡುತ್ತದೆ. ಆದ ಕಾರಣ ಲಕ್ಷ್ಯವನ್ನು ಭೇದಿಸುವುದಕ್ಕೆ ಯಾವುದೆಲ್ಲ ಅನುಕೂಲಕರವಾದ ಅಂಶಗಳುಂಟು ಅದಷ್ಟನ್ನೂ ನಾವು ಯೋಚಿಸಿ ಒಂದಿನಿತು ಲೋಪವಿಲ್ಲದೆ ಪ್ರಯೋಗ ಮಾಡಬೇಕು. ಯಾಕಂದ್ರೆ ನಾನು ಸುಮ್ಮನೆ ಹೇಳಿದ್ದಲ್ಲ, ಸಾಯಂ ಸಂಧಿಯ ಸಮೀಪಿಸ್ತಾ ಇದೆ. ಈ ಹೊತ್ತಿಗೆ ನಾವು ಗೆಲ್ಲುವುದಕ್ಕಾಗದೇ ಹೋದರೆ ಇವತ್ತಿನ ಮಟ್ಟಿಗೆ ನಮಗೆ ಗೆಲುವಿಲ್ಲ, ಇವತ್ತಿನ ಮಟ್ಟಿಗೆ ನಮಗೆ ಗೆಲುವಿಲ್ಲ ಅಂತಂದರೆ ನಿನಗೆ ಉಳಿವಿಲ್ಲ ಅಂತ ಅರ್ಥ. ಹೌದು. ಆದ್ದರಿಂದ ಬಹು ಎಚ್ಚರದಿಂದ ನಾವು ವ್ಯವಹರಿಸಬೇಕು. ನಿಧಿ ದೊಡ್ಡದೇ ಆದರೂ ವಿನಿಯೋಗ ಮಾಡುವಲ್ಲಿ ಎಚ್ಚರ ತಪ್ಪಿದರೆ ಪ್ರಯೋಜನ ಸಿಕ್ಕುವುದಿಲ್ಲ, ನಿಧಿಯ ನಷ್ಟವಾಗ್ತದೆ. ನಿಧಿಯಂತೆ ಒದಗಿ ಬಂದ ಈ ಮಹಾಸ್ತ್ರ ಸರ್ಪಮುಖಿಯಾದ ಈ ಬಾಣ ಪ್ರಯೋಜನ ಸಿದ್ಧಿಯನ್ನು ಪಡೆಯಬೇಕು ಅಂತಾದರೆ ಲಕ್ಷ್ಯವನ್ನು ಭೇದಿಸಬೇಕು. ಲಕ್ಷ್ಯ ಕೊರಳಿಗೆ ಹಿಡಿದಿದ್ದೇನೆ, ಅದು ಅಲ್ಲಿಗೆ ಮುಟ್ಟದೆ ಉಳಿಯುತ್ತದೆಯೇ? ಅದು ಅಲ್ಲಿಗೆ ಮುಟ್ಟಿತು, ಕೊರಳಿಗೆ ಮುಟ್ಟಿತೆ. ಅಲ್ಲ, ಅಲ್ಲಿಗೆ ಅಂದರೆ ಕೊರಳಿಗೆ. ಅದು ಯಾಕೆ? ಅದರಲ್ಲಿರುವುದು ವಿಶೇಷ. ಸಾರಥಿಯಾದಮ ತನ್ನ ರಥಿಕನನ್ನು ಉಳಿಸಿಕೊಳ್ಳುವುದಕ್ಕೆ ಬಯಸಿದ ಹೊತ್ತಿಗೆ ವಿಶಿಷ್ಟ ವಿದ್ಯೆಯನ್ನು ತಿಳಿದವನಾದರೆ ಈ ಲಕ್ಷ್ಯವನ್ನು ತಪ್ಪಿಸುವುದಕ್ಕಾಗ್ತದೆ. ಪ್ರಯೋಗ ಮಾಡಿದ ಮೇಲೆ ಕೊರಳಿನ ಸ್ಥಳಕ್ಕೆ ಅರ್ಜುನನ ಕಿರೀಟ ಬಂತು ಅಂತಾದರೆ, ನೀನೇ ಹೇಳಿದ ಹಾಗೆ ಮಂತ್ರಬದ್ಧವಲ್ಲದ್ದು, ಕೇವಲ ಭೌತಬಲದಿಂದ ಪ್ರಯೋಗಿಸಲ್ಪಟ್ಟದ್ದು, ಎಲ್ಲಿಗೆ ಹೋಗಿದಾಗ್ತದೆ? ಕಿರೀಟಕ್ಕೆ ಹೋಗಿತಾಗಿ ಅಲ್ವಾ? ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಸರಿ, ಹೇಗೆ ತಾಗ್ತದೆ, ಯಾಕಾಗಿ ತಾಗ್ತದೆ? ಹೇಗೆ? ಸಾರಥಿಯಾದವನು ರಥಕಲ್ಪವನ್ನು ಕಲಿತವನಾದರೆ ರಥವನ್ನು ಒಂದು 5 ಅಂಗುಲದಷ್ಟು ತಗ್ಗಿಸುವುದಕ್ಕೆ ಬರ್ತದೆ. ಅವನೂ ಅದನ್ನು ತಿಳಿದವನೇ ಕೃಷ್ಣ. ಸರಿ, ಅರ್ಜುನನ ರಥವನ್ನು ನಿನ್ನ ಪ್ರಯೋಗಾನಂತರದಲ್ಲಿ ಲಕ್ಷ್ಯ ಭೇದನಕ್ಕಿಂತ ಮೊದಲೇ 5 ಅಂಗುಲದಷ್ಟು ತಗ್ಗಿಸಬಲ್ಲ. ಈ ಕಾರಣದಿಂದಲೇ ಮಕುಟಕ್ಕೆ ತಾಗೀತು, ಕೊರಳಿಗೆ ತಾಗಲಾರದು. ಹಾಗಾದ್ರೆ ಪ್ರಯೋಜನ ಸಿಕ್ಕಿತೆ? ಸಿಕ್ಕಲಿಲ್ಲ. ಅವನ ಕಿರೀಟ ನಮಗೆ ಬೇಡ. ಹಾಗಾದ್ರೆ ಮಾಡಬೇಕಾದ್ದೇನು? ಏನು ಮಾಡಬೇಕು? ಅವನ ಅವಸಾನಕ್ಕೆ ಕಾರಣವಾಗಬಹುದಾದ ವಿಧಾನದಿಂದ ಈ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು. ಅರ್ಥಾತ್ ಸಾರಥಿ ಏನೇ ಮಾಡಿದರು ಅರ್ಜುನನನ್ನು ಪಾರು ಮಾಡುವುದಕ್ಕಾಗದ ಸ್ಥಿತಿಯಲ್ಲಿ ಬಾಣವನ್ನು ನಾವು ಪ್ರಯೋಗಿಸಬೇಕು. ಈಗ ರಥವನ್ನು ತಗ್ಗಿಸುವ ಎತ್ತರಿಸುವ ಕಾರ್ಯಗಳನ್ನು ಅವನಿಗೆ ಮಾಡಲಿಕ್ಕೆ ಆಗುತ್ತದೆ, ನಿಮ್ಮ ಹಾಗೆಯೇ ಅಂತ ನೀವೇ ಒಪ್ಪಿಕೊಳ್ತೀರಿ? ಹೌದು. ಅಂತಹ ಚಾತುರ್ಯ ಅವನಲ್ಲಿ ಇದೆ ಅಂತಾದಾಗ ನಾವು ಏನು ಮಾಡುವುದಕ್ಕೆ ಬರ್ತದೆ? ಪರಿಹಾರ ಇಲ್ಲದೆ ಇದ್ದ ಒಂದು ಸಮಸ್ಯೆಯನ್ನು ಮುಂದಿಟ್ಟದ್ದಲ್ಲ. ಉಂಟು ಪರಿಹಾರ? ಉಂಟು. ಹೇಗೆ? ನಿನ್ನಂತಹ ಕೇಳಿದಾಗ ನಮಗೆ ಹೇಳಲಿಕ್ಕೂ ಅನುಕೂಲವಾಗ್ತದೆ. ಇಲ್ಲದಿದ್ದರೆ ನಿನ್ನಲ್ಲಿ ಯಾರು ಕೇಳಿದರು ಅಂತ ಹೇಳಿದರೆ ನಾವೇನು ಉತ್ತರ ಕೊಡೋಣ? ಹೌದು. ಆದ್ದರಿಂದ ಅವನ ವಕ್ಷ ಪ್ರದೇಶವನ್ನು ಲಕ್ಷ್ಯವಾಗಿಟ್ಟು ನೀನು ಈ ಬಾಣವನ್ನು ಪ್ರಯೋಗ ಮಾಡಿದರೆ ಯಾವ ಕಾರಣದಿಂದಲೂ ಅರ್ಜುನನನ್ನು ಉಳಿಸಲಾರ ಕೃಷ್ಣ. ರಥವನ್ನು ತಗ್ಗಿಸಿದರೆ ಕೊರಳಿಗೆ ಹೋಗ್ತದೆ, 5 ಅಂಗುಲ ಮಾತ್ರ ತಗ್ಗಿಸಬಹುದು. ಇಲ್ಲ, ಎತ್ತರಿಸಿದರೆ ಹೊಟ್ಟೆಗೆ ತಾಗ್ತದೆ, ಕರುಳಿಗೆ ತಾಗ್ತದೆ. ಹೌದು. ಹಾ, ಆದ್ದರಿಂದ ಅವಕಾಶವನ್ನೇ ನಿರಾಕರಿಸುವಂತೆ ನೀನು ಕೌರವನ ವಿಜಯವನ್ನು ಲಕ್ಷಿಸಿ. ಯಾಕಂದರೆ ನಿನ್ನ ಪ್ರತಿಜ್ಞೆಯೋ, ನಿನ್ನ ಅರ್ಜುನನ ಕೊರಳು ಕತ್ತರಿಸ್ತೇನೆ ಎನ್ನುವ ಲಕ್ಷ್ಯವೋ ಯಾವ ಪಾತಳಿಯ ಮೇಲಿರುವುದು? ಕೌರವನಿಗೆ ಪಾಂಡವರ ವಿರೋಧವಾಗಿರುವ ದ್ವೇಷದ ಪಾತಳಿಯ ಮೇಲಿರುವುದು. ಹಾಗಾದ್ರೆ ಆ ದ್ವೇಷದಿಂದ ಕಲ್ಪಿಸಲಾದ ಅವಕಾಶ ಇದು. ಹಿಂದಿನ ಸಂದರ್ಭಗಳಂತೆ ಅಲ್ಲ. ಭಗದತ್ತನ ಅಸ್ತ್ರವೋ ಇಲ್ಲ ನಾರಾಯಣಾಸ್ತ್ರವೋ, ಆ ಅಸ್ತ್ರಗಳೇ ತಮ್ಮ ಮಹತ್ವವನ್ನು ಕಳ್ಕೊಂಡು ಕೃಷ್ಣ ಮಾಡಿದಂತಹ ತಂತ್ರದಿಂದಲಾಗಿ. ಅಂತೆಯೇ ಇದು ಅಸ್ತ್ರ ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದಿಲ್ಲ, ಅದಕ್ಕೆ ಉಂಟು. ಉಂಟು. ಆ ಸಾಮರ್ಥ್ಯ ಅದಕ್ಕೆ ಉಂಟು ಅಂತಾದ ಮೇಲೆ ಈಗ ಗುರಿ, ಅದನ್ನು ನಾವು ಧನುಸಿಗೆ ಜೋಡಿಸಿದಾಗ ಗುರಿಯನ್ನು ಹಿಡಿದಿದ್ದೇವೆ. ಆ ಗುರಿ ಎನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿಯೂ ಸಿದ್ಧವಾಗಿಯೇ ಉಂಟು ತಾನೆ. ಆದ್ದರಿಂದ ಅವನ ಕುತ್ತಿಗೆಗೆ ಅಂತ ನಾವು ಇದನ್ನು ಪ್ರಯೋಗಿಸಿದರೆ ಗುರುಗಳ ಅನುಗ್ರಹವುಳ್ಳ ಮಂತ್ರ ಸಿದ್ಧವಾದ ಅಸ್ತ್ರ. ಕೃಷ್ಣ ಏನೇ ಮಾಡಿದರೂ ಅವನ ಕೊರಳಿಗೆ ಹೋಗಿ ತಾಗದೆ ಆಗುವುದಿಲ್ಲ. ಯಾಕಂದ್ರೆ ಇದು ಸಾಮಾನ್ಯವಾದಂತಹ ಬಾಣ ಅಲ್ವಲ್ಲ. ಹೌದಾದರೆ
ಇಲ್ಲಿ ಅರ್ಜುನನ ಕೊರಳು ಎಂಬುದನ್ನು ನೀನು ಮನಸ್ಸಿನಲ್ಲೇ ಕಲ್ಪಿಸಿ ಬಾಣ ಬಿಟ್ಟರೆ ಸಾಲದ. ಹೌದೌದು, ಅದೇ ಈಗ ಈ ಭೌತಿಕವಾದ ಆಯಾಮ ಯಾಕೆ ಕೊಡಬೇಕು? ಯಾವ ದಿಕ್ಕಿಗೆ ಹೋದ್ರೂ ಅರ್ಜುನನ ಕೊರಳು ಹೋಗಬೇಡುವ, ಹೋಗ್ತದ? ಆದರೆ ಅವನ ಕೊರಳನ್ನೇ ಗುರಿಯಾಗಿಟ್ಟದ್ದಂತೂ ಹೌದು. ಹೌದಾದ್ರೆ ಈಗ ವಕ್ಷ ಪ್ರದೇಶವನ್ನು ಗುರಿಯಾಗಿಡು. ಸರಿ, ಅರ್ಜುನನ ಮರಣ ನಿಶ್ಚಯ. ಯಾವುದು ಕೌರವನ ಪಾಂಡವ ದ್ವೇಷದ ಪಾತಳಿಯಾಗಿ ನಿನ್ನ ಅಭಿಲಾಷೆಯನ್ನು ಈಡೇರಿಸುವುದಕ್ಕೆ ಒದಗಿದೆಯೋ ಇದನ್ನು ಸ್ವಲ್ಪ ವ್ಯತ್ಯಸ್ತಗೊಳಿಸಿದ್ರು ಸರಿಯೇ. ಕೌರವನ ಉದ್ದೇಶ ಪಾಂಡವ ವಿಜಯ ಸಾಧ್ಯವಾಗ್ತದೆ. ಕೌರವನ ಬಾಣ ನಾನಲ್ವಾ, ನೀನೇ ಹೋಗಿ ಹೊಡೆದಾಗ ನಾನು ಸರಿ ಇದ್ದೇನೆ ಅಂದ್ರೆ ಈ ಬಾಣ ಸರಿ ಉಂಟು ಅಂತಾದ್ರೆ ಅದಾದೀತು, ಆ ಬಾಣ ತಾಗೀತು ಅಂತ ಹೇಳು. ಅಲ್ಲ, ನಾವು ಬಾಣ ಸರಿ ಉಂಟು ಅನ್ನುವುದಕ್ಕಿಂತಲೂ ಹೌದು ಉದ್ದೇಶ ಸರಿ ಉಂಟೋ ಲಕ್ಷ್ಯ ಸರಿ ಉಂಟು ಅಂತ ನೋಡುದು. ನಿಮ್ಮಲ್ಲಿ ಕೇಳಿದ್ದು ಒಳ್ಳೇದಾಯ್ತು ಅಂತ ನಾನು ಸಂತೋಷ ಪಡಲು, ಅಲ್ಲ ಯಾಕೆ ನಿಮ್ಮಲ್ಲಿ ಅಭಿಪ್ರಾಯ ಕೇಳುವುದಕ್ಕೆ ಹೋದೆ ಅಂತ ನಾನು ವ್ಯಥೆ ಪಡಲು. ಈ ಅಭಿಪ್ರಾಯ ಕೇಳುವಾಗ ಏನು ಅಂತ ಅರ್ಥ ಆಗುತ್ತೆ? ಅಭಿಪ್ರಾಯ ಕೇಳುವಾಗ ಎರಡಕ್ಕೂ ಸಿದ್ಧರಿರಬೇಕಾಗ್ತದೆ. ಒಂದು ಪೂರಕವಾಗಿ ಶಾಬಾಸು ಅಂತ ಹೇಳುವವರು, ಹೌದು, ಇನ್ನೊಂದು ಯಥಾರ್ಥವನ್ನು ಹೇಳಿ ನಿನಗೆ ಬೇಸರವಾದರೂ ದೊಡ್ಡದಲ್ಲ ಲಕ್ಷ್ಯ ಮುಖ್ಯ ಅಂತ ಹೇಳುವವರು. ನಾನು ಎರಡನೇ ವರ್ಗದವ, ನಿನಗೆ ಸಂತೋಷ ಆಗಲಿ ಅಂತ ಏನೋ ಹೇಳಲಿಕ್ಕಿಲ್ಲ. ಆದೀತು, ವಿಷಯ ಸತ್ಯವೇ ಇರಬಹುದು, ನನಗೆ ಗೊತ್ತಾದ ಹಾಗಾಯಿತು. ಗೊತ್ತಾಯಿತು ಎನ್ನುವ ಕಾರಣದಿಂದ ನಾನು ನಿಮ್ಮ ಮಾತನ್ನು ಅನುಸರಿಸುತ್ತೇನೆ ಎನ್ನುವುದೇನು ಇಲ್ಲವಲ್ಲ? ಇಲ್ವೋ? ಅದು ಆಗುತ್ತದೋ? ಯಾಕಾಗುವುದಿಲ್ಲ? ಮಾದ್ರ ಭೂಪತಿ, ಒಂದು ನಾಲಿಗೆಯೊಂದು ನಮ್ಮನೆ ಕೊಟ್ಟಿಲ ವಿದ್ಯೆಗಳೆಂದು ಕಂಡೈಶಲ್ಯ ನಮ್ಮನೆ ಕುಟಿಲ ವಿದ್ಯೆಗಳೆಂದು ಕಂಡೈಶಲ್ಯ ನಾವಡಿಗಿಡುವ ಧರ್ಮದಲ್ಲಿ ನಾನು ಬಹುಶಃ ಬಾಣವನ್ನು ತಿರುವಿಗೆ ಜೋಡಿಸುವುದಕ್ಕಿಂತ ಮೊದಲೇ ನಿನ್ನಲ್ಲಿ ಈ ವಿಷಯಗಳನ್ನು ಮುಂದಿಡ್ತಾ ಇದ್ರೆ ಪರಿಸ್ಥಿತಿ ಬದಲಾಗುತ್ತಿತ್ತೋ ಏನೋ. ಅಂತೂ ನನ್ನ ದೋಷ ಇಲ್ಲಲ್ಲ. ಅಯ್ಯೋ, ಖಂಡಿತ ಇಲ್ಲ. ಜೋಡಿಸಿ ಆಗಿ ಹೋಗಿದೆ, ಆಗಿ ಹೋಗಿದೆ. ಕ್ಷತ್ರಿಯನಾದವ, ಒಂದು ಶರಸಂಧಾನ, ಕ್ಷತ್ರಿಯ ಅಲ್ಲ ಯೋಧನಾದ. ಆದಿತಪ್ಪ ಹೇಳಬೇಡಿ ನೀವು ಈ ಸಮಯದಲ್ಲಿ. ನಿಮ್ಮಿಂದ ಅದನ್ನು ಹೇಳಿಸಿ ನನಗೇನಾಗಬೇಕು? ನನಗೊಟ್ಟಿನಲ್ಲಿ ಬೇಕಾದ್ದು ಜಯ. ಯೋಧನಾದವ ಯೋಧ ಧರ್ಮದಂತೆ ಒಂದು ಬಾಣವನ್ನು ಪ್ರಯೋಗಿಸಿದ್ದಾನೆ ಅಂತಾದಾಗ, ಇದಿರಾದಂತಹ ರಥಿಕನಾದವನು ಕೂಡ ಅದನ್ನು ನೋಡಿ ಅದನ್ನೇನು ಮಾಡಬೇಕು, ಯಾವ ರೀತಿ ಇದಿರಿಸಬೇಕು ಎನ್ನುವ ಹಾಗವನು ಸಿದ್ಧನಾಗುತ್ತಾನೆ. ಸಾಮಾನ್ಯವಾಗಿ ನೋಡುವುದಾದರೆ ಅದನ್ನು ಖಂಡಿಸುವುದಕ್ಕೆ ತಾನೂ ಪ್ರತ್ಯಸ್ತ್ರವನ್ನು ಜೋಡಿಸಿ ಸಿದ್ಧನಾಗಿರ್ತಾನೆ. ಆಮೇಲೆ ಒಂದು ಸಲ ಗುರಿ ಹಿಡಿದ ಮೇಲೆ ಆ ಗುರಿಯನ್ನು ನಾವು ಬದಲಾಯಿಸುವುದು ಅಂತಂದ್ರೆ ಅವನು ಅದನ್ನು ಖಂಡಿಸುವುದಕ್ಕೆ ತನ್ನ ನಿಲುವನ್ನು ಕೂಡ ಬದಲಾಯಿಸಬೇಕಾಗ್ತದೆ. ಇದೊಂದು ಅರ್ಥದಲ್ಲಿ ಯೋಧ ಧರ್ಮಕ್ಕೆ ಮಾಡಿದ ದ್ರೋಹ ಆಗ್ತದೆ. ಅಂತಹ ದ್ರೋಹವನ್ನು ರಣಕ್ಷೇತ್ರದಲ್ಲಿ ಯೋಧನಾದವನು ಮಾಡಬಾರದು. ನಾನು ಸೂತಪುತ್ರನೇ ಹೌದಾಗಿರಬಹುದು, ಕ್ಷತ್ರಿಯ ಅಂತ ಹೇಳಿದರೆ ನಿಮಗೆ ಆಗುವುದಿಲ್ಲ, ಬೇಡ. ಆದರೆ ಕೌರವ ಸೇನೆಯ ಸೇನಾಧಿಪತಿಯಾಗಿದ್ದೇನೆ, ಒಂದು ಹೊಣೆಗಾರಿಕೆಯ ಸ್ಥಾನದಲ್ಲಿ ನಾನಿದ್ದೇನೆ. ನನ್ನನ್ನು ನೋಡಿ ಉಳಿದವರದನ್ನು ಅನುಸರಿಸ್ತಾ ಇರ್ತಾರೆ. ಅಂತಹ ನಾನು ವ್ಯವಹಾರವನ್ನು ಮಾಡುವಾಗ ಅದರಲ್ಲಿ ಒಂದು ಶಿಸ್ತು ಬೇಕು, ಒಂದು ಕ್ರಮ ಬೇಕು. ಅದರ ಭಾಗವಾಗಿ
ಹೂಡಿದಂತಹ ಆ ಬಾಣವನ್ನು ನಾನು ಬದಲಾಯಿಸಿದೆ, ಶರಸಂಧಾನ ಎರಡಾಗಿ ಹೋಗುತ್ತದೆ. ಅಂದರೆ ಒಂದೇ ಶರವನ್ನು ಎರಡು ಬಾರಿ ಸಂಧಾನ ಮಾಡಿದ ಹಾಗಾಗ್ತದೆ. ಯೋಧನಾದವನು ಮಾಡಬಾರದು. ಯಾರಿಗೆ ಆದರೂ ಕೂಡ ಯಾವ ರೀತಿ ಮಾತು ಒಂದಾಗಿರಬೇಕು, ಅದು ಇಂತಹವರಿಗೆ ಅಂತ ಏನೂ ಇಲ್ಲವಲ್ಲ, ಮಾತು ಮುಖ್ಯ. ಆಡಿದಂತಹ ಮಾತಿಗೆ ಅವನು ಬದ್ಧನಾಗಿರಬೇಕು. ಆದ್ದರಿಂದ ನಾಲಿಗೆಯೊಂದು ಎನ್ನುವ ಹಾಗೆ ಜೊತೆಗೆ ಬರುವಂತ, ಹೇಗೆ ನಾಲಿಗೆ ಒಂದೋ ಆಡಿದ ಮಾತು ಉಳಿಬೇಕೋ, ಈ ಶರ ಸಂಧಾನದ ಮೂಲಕವಾಗಿಯೂ ನಾವು ಒಂದು ರೀತಿಯದಾದಂತಹ ಮಾತನ್ನೇ ಕೊಡುತ್ತೇವೆ. ಆದ್ದರಿಂದ ಆ ಮಾತನ್ನು ಬದಲಾಯಿಸುವುದಕ್ಕಿಲ್ಲ. ಹಾಗಾಗಿ ನೀವೀಗ ಹೇಳಿದ್ರಿ, ಇಂದು ಹೂಡಿದ ಈ ಶರವನ್ನು ಇಳುಹುವುದು ಅಂದ್ರೆ ಒಂದು ಸಲ ಅದನ್ನು ಮತ್ತೆ ಹಿಂದೆ ತೆಗೆದುಕೊಳ್ಳುವುದೇ, ಮತ್ತೆ ಹೊಸತಾಗಿ ಹೂಡುವಂತಹದ್ದಲ್ವ, ಅದು ನನಗೆ ಸಮ್ಮತವಲ್ಲದ ವಿಷಯ. ನೀವೀಗ ಹೇಳಿದ್ದು ಸತ್ಯವೇ ಇರಬಹುದು, ಒಪ್ಪೋಣ ಅದನ್ನು, ಆದರೆ ಸರ್ವದಾ ನನಗೆ ಗ್ರಾಹ್ಯವಲ್ಲ. ನೀನು ಮಾಡುವುದಿಲ್ಲ ಎಂಬುದರಿಂದ ನಾನು ಹೇಳಿದ್ದು ಸರಿಯಲ್ಲ ಅಂತ ನಿನ್ನ ಅಭಿಮತ ಅಲ್ಲ. ನಾನು ಅದನ್ನು ವಿರೋಧಿಸಲಿಲ್ಲ, ಯಾಕಂದ್ರೆ ನಿನ್ನಷ್ಟು ಸಾರಥ್ಯದ ಅನುಭವವೂ ಕೂಡ ನನಗಿಲ್ಲ. ಹೇಗೂ ಸಾರಥ್ಯವನ್ನೇ ಮಾಡ್ತಾ ಇರುವ, ನಾ ಹೇಳಿದ್ದು ನೀನು ಕೇಳಿದ ಕಾರಣ, ನಾನಾಗಿ ಹೇಳಿದ್ದು ಅಲ್ಲ. ಒಪ್ಪತಕ್ಕದ್ದು ಅಂತ ಶಾಸನವೂ ನನಗಿಲ್ಲ. ಪರಿಣಾಮ ಹೀಗಾಗ್ತದೆ, ಸತ್ಯವೋ ಸುಳ್ಳೋ ಪ್ರಯೋಗ ಆದ ಮೇಲೆ ಗೊತ್ತು ಆಗ್ತದೆ. ಆದ್ರಿಂದ ನಮ್ಮ ಕೆಲಸ ನಾವು ಮಾಡ್ತೇವೆ. ಹಾಗಾದ್ರೆ ನಾನು ಮುಂದುವರಿಸ್ತೇನೆ. ನೀವು ಹೇಳಿದ್ದು ಸತ್ಯ ಅಂತ ನಿರೂಪಿಸಲ್ಪಟ್ಟಿತ್ತು, ಕೇಳ್ತಿದ್ರೆ ಆಗ್ತಿತ್ತು. ಅಲ್ಲ, ನಾನು ಕೇಳುವುದಿಲ್ಲ ಎನ್ನುವ ನಿರ್ಣಯವನ್ನೇ ಮಾಡಿದ್ದೇನೆ. ಆ ನಿರ್ಣಯ ಈಗಲೂ ಉಂಟು, ನನಗದರಲ್ಲಿ ಬೇಸರ ಇಲ್ಲ. ಯಾವುದನ್ನೂ ಕೇಳುವುದಿಲ್ವ? ಅಲ್ಲ, ನಾನು ಹೇಳಿದ್ದನ್ನು ಕೇಳುವುದಿಲ್ವ? ಅಯ್ಯೋ, ಹಾಗೆ ಅಂತ ಉಂಟ? ಯಾಕಂದ್ರೆ ಕೇಳುವ ಹಾಗಿರುವುದೊಂದು ಕೇಳ್ತಾ ಉಂಟಲ್ಲ. ಕರ್ಣ ಕೇಳಿ ಬಾಣವು ಮಗುಳಿನೊಮ್ಮೆ ತೊಡು ಎಂದು ಬೇಡುತ್ತಿದೆ ಬೆಸನವು. ಕರ್ಣ ಕೇಳಿ ಬಾಣವು ಮಗುಳಿನೊಮ್ಮೆ ತೊಡು ಎಂದು ಬೇಡುತ್ತಿದೆ ಬೆಸನವು. ನಿನ್ನೊಳಗನುಮಾನವಿದೆ ತಗೆ ನೀ ಬಿಡುತ್ತಲಿ ಪರಿಕಿಸು ಶರಸಾಗತವೋ. ಆಗಿ ಹೋದದ್ದಾಗಿ ಹೋಯ್ತು, ಇನ್ನು ಏನು? ನಾವು ಆಲೋಚಿಸಬೇಕು ಅಂತಾದ್ರೆ ಮೊದಲು ಮಾಡಿದ್ದು ತಪ್ಪಾದ ಕಾರಣ, ಅಂತಹ ತಪ್ಪು ಪುನರಾವರ್ತನೆ ಆಗದಂತೆ ಎಚ್ಚರ ವಹಿಸಬೇಕಾದದ್ದು ಸರಿಯಾದ ವಿಧಾನ. ಎಚ್ಚರ ವಹಿಸೋಣ. ಹೋಗುವಾಗ ಎಡವುತ್ತೇವೆ, ಅಲ್ಲಿ ಕಲ್ಲುಂಟು ಅಂತ ಎಡವಿದ ಮೇಲಾದರೂ ತಲೆಗೋಗ್ತದೆ. ಮತ್ತೆ ಸ್ವಲ್ಪ ಜಾಗ್ರತೆ ವಹಿಸಿ. ಮರುದಿನವೂ ಅದೇ ದಾರಿಯಲ್ಲಿ ಹೋಗುವಾಗ ಅಲ್ಲಿಯೇ ಎಡವುದು ಅಂದರೆ ಅರ್ಥ. ಅಂದ್ರೆ ಅದು ಅಪರಾಧವೇ ಆಗಿ ಹೋಗ್ತದೆ. ನಿನಗೂ ಇನ್ನೊಂದು ಸದವಕಾಶ ಒದಗಿ ಬಂತಲ್ಲ. ಎಲ್ಲಿ, ಹೇಗೆ ಬಂತಲ್ಲ? ಹಾ, ನೀ ಪ್ರಯೋಗ ಮಾಡಿದ ಸರ್ಪಾಸ್ತ್ರವೇ ತಾನು ಮೈಯಾಂತು ಬಂದು ನನ್ನ ನಿನ್ನೊಮ್ಮೆ ಪ್ರಯೋಗ ಮಾಡು, ಅರ್ಜುನನನ್ನು ಕೊಂದು ಕಳೆಯುತ್ತೇನೆ ಅಂತ ಆಡ್ತಾ ಉಂಟು. ಎಂತಹ ಒಂದು ಅವಕಾಶ ಬಂತಯ್ಯ, ಅದನ್ನು ಕೇಳು ಅಂತ ಹೇಳಿದ್ದೆ ನಾನು. ಹಾಗಾಗಿ ಅದು ಹೇಳಿದ್ದನ್ನು ಕೇಳಬೇಕು. ಅದ ಈಗ ನಾ ಹೇಳಿದ್ದನ್ನು ಕೇಳಬೇಕು ಕೇಳಬೇಕು. ಈಗ ಅದು ಹೇಳಿದ್ದನ್ನಾದ್ರೂ ಕೇಳ್ತೀಯೋ ನೋಡುವ. ಈಗ ನೀವು ಹೇಳಿದ್ದನ್ನೇ ನಿರಾಕರಿಸಿದ್ದೇನೆ, ಇನ್ನು ಯಾವುದು ಯಾವುದೋ ಹೇಳಿದ್ದನ್ನು ಕೇಳಿ. ಯಾವ ಯಾವುದು ಅಲ್ಲವಲ್ಲ, ಮತ್ತೆ ಅದಕ್ಕೊಂದು ಮಹತ್ವ ಉಂಟಲ್ಲ. ಇದಕ್ಕೆ ಮಹತ್ವ ಇಲ್ವ? ಮರುಳಲ್ವೋ ಮರುಳಲ ಎಲವಿಸಿಗ ಮರುಳಲ ಎಲವಿಸಿಗ ನಾನೇ ಪರರ ಹಂಗಿಲಿ ಗೆಲುವ ಕರ್ಣನೇ. ಅರಿಗ ವೈರಿಯು ನೀನು ನಿನ್ನನು ತೊಡುವನಲ್ಲೆಂದ ಮಾತನ್ನು ಕೇಳದೇ ಇದ್ದದ್ದು ಒಳ್ಳೆದಾಯಿತು ಅಂತ ಈಗ ಕಾಣುವುದಕ್ಕೆ ತೊಡಗಿದೆ. ಖಂಡಿತ ಖಂಡಿತ. ಅದು ಯಾಕೆ ಗೊತ್ತುಂಟ? ಇದು ಆ ರೀತಿಯಲ್ಲಿ ನನಗೆ ಹೇಳುವುದಕ್ಕೆ ತೊಡಗಿದ ಮೇಲೆ ನನ್ನನ್ನು ಇನ್ನೊಮ್ಮೆ ತೊಡು. ಹೌದು, ಇನ್ನೊಮ್ಮೆ ತೊಡು ಅಂತ ಹೇಳಬೇಕಾದ್ರೆ ಒಂದು ಸಲ ತೊಟ್ಟಿದ್ದೇನೆ ಅಂತ ಅದುವೇ ಒಪ್ಪಿಕೊಂಡ ಹಾಗೆ. ಅಂದರೆ ನಾನು ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ದು ಇದನ್ನು, ಅಂದ್ರೆ ಈ ಸರ್ಪವನ್ನು.
ನಾನು ತಿಳಿದದ್ದೇನು? ಏನು? ನಮ್ಮ ಗುರುಗಳು ಕೊಟ್ಟ ಅಸ್ತ್ರವನ್ನು ನಾನು ಪ್ರಯೋಗಿಸಿದ್ದೇನೆ ಅಂತ. ಹಾಗಾದ್ರೆ ಅದು ಅಲ್ವ? ಅದೆಲ್ಲಿ ಹೋಯ್ತು? ಹಾ, ಹಾಗಾದ್ರೆ ಇದನ್ನೀಗ ಹಿಡಿದು ಬಡಿಬೇಕು ಮೊದಲು. ಅಲ್ಲ, ಹಿಡಿ ಬಡಿಯುವುದಾದ್ರೆ ಅರ್ಜುನನ ಮೇಲೆ ಬಡಿ. ಅಲ್ಲಲ್ಲ, ಬಡಿಬೇಕಾದ್ದು ಇದಕ್ಕೆ. ಯಾಕೆ? ಯಾಕಂದ್ರೆ ಇದ್ದಂತಹ ಮಹಾಶಕ್ತಿಯನ್ನು ಹಾಳು ಮಾಡಿದ್ದಿದಲ್ವ. ಒಂದು ಸರ್ಪಕ್ಕೆ ನಿನ್ನ ಮಹಾಶಕ್ತಿಯನ್ನು ಹಾಳು ಮಾಡುವಷ್ಟು ಸಾಮರ್ಥ್ಯ ಉಂಟಲ್ವ? ಅದುಂಟು. ಯಾಕುಂಟು ಗೊತ್ತುಂಟು? ಪವಿತ್ರವಾದಂತಹ ಕೆಲವು ವಸ್ತುಗಳು ಅದಕ್ಕೆ ಮೈಲಿಗೆ ಆದರೆ ಅದು ಅದರ ಸತ್ವವನ್ನು ಕಳ್ಕೊಳ್ತದೆ. ಹೌದು, ಮೈಲಿಗೆ ಆಗದಾಗ ಎಚ್ಚರ ವಹಿಸಬೇಕಾದ ಯಾರು? ಎಚ್ಚರವನ್ನು ನಿತ್ಯ ವಹಿಸ್ತಾ ಇದ್ದೆ. ಆದರೂ ಆಯ್ತಲ್ಲ, ಪ್ರತಿ ದಿವಸ ಬೆಳಗ್ಗೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದೆ. ಆದರೂ ಆಯ್ತಲ್ಲ, ಯಾವುದೋ ರೀತಿಯಲ್ಲಿ ಈ ಸರ್ಪ ನನಗೆ ಗೊತ್ತಿಲ್ಲದ ಹಾಗೆ ಸೇರಿಕೊಂಡದ್ದು. ಆ ಅಸ್ತ್ರವನ್ನು, ಮಂತ್ರ ಸಿದ್ಧವಾದ ಆ ಅಸ್ತ್ರಕ್ಕೆ ಜೀವವುಳ್ಳ ಈ ಸರ್ಪ ಸೇರಿಕೊಂಡದ್ದರಿಂದ ಗುರುಗಳ ಮಂತ್ರವೇ. ಅಯ್ಯೋ, ಎಂತಹ ಅನಾಹುತ! ಆಶೀರ್ವಾದ ಪೂರ್ವಕವಾಗಿ ಗುರುಗಳು ಕೊಟ್ಟಂತಹ ಅಸ್ತ್ರವನ್ನು ಹಾಳು ಮಾಡಿತಲ್ಲ. ಅಲ್ಲ, ಈಗ ಅದು ಹಾಳು ಮಾಡಿದ್ದ, ಹಾಳಾದದ್ದು ನಿನ್ನ ನಿರ್ಲಕ್ಷ್ಯವೋ, ಇದೆಲ್ಲ ನಮಗೆ ಪರಾಮರ್ಶೆಯ ವಿಷಯ. ಈಗ ಮುಂದೇನು? ಯಾಕಂದ್ರೆ ಇದೀಗ ಸರ್ಪ ಬಂದದ್ದು ಜೀವಂತವಾದದ್ದು ಹೌದೋ ಅಲ್ವ? ಹೌದು. ಆದ್ರಿಂದ ಒಂದು ಸಲ ಬಿಟ್ಟದ್ದು ಇದನ್ನು, ಅದುವೇ ತನ್ನನ್ನು ಮತ್ತೊಮ್ಮೆ ತೊಡು ಅಂತ ಹೇಳುವಂತಹದ್ದು. ಅದು ವಿಷಯವೇ ಅಲ್ಲ. ಆದ್ರೆ ನಿಜವಾಗಿ ಯಾವ ಅಸ್ತ್ರವನ್ನು ನಾನು ಇನ್ನಾದರೂ ಅರ್ಜುನನ ಮೇಲೆ ಪ್ರಯೋಗಿಸಬಹುದಿತ್ತೋ ಆ ಅಸ್ತ್ರವನ್ನು ಕೂಡ ಇದು ನಾಶ ಮಾಡಿದೆ ಎನ್ನುವುದರಿಂದ ಇದು ಪರಮ ದೂಷ್ಯವಾಗಿದೆ. ಅಲ್ಲ, ಅದೆಲ್ಲ ಹೌದು. ಈಗ ಅದರ ಲಕ್ಷ್ಯ ಏನು? ಅದರ ಲಕ್ಷ್ಯ ಅರ್ಜುನನನ್ನು ಕೊಲ್ಲಬಹುದು ಇರಬಹುದು ಶಲ್ಯ ಮಹಾಭೂಪತಿ. ಆದರೆ ಅದರ ಸಹಾಯದಿಂದ ಯಾವುದು ಯಾವುದೋ ಜೀವಂತವಾದ ಇನ್ನೊಂದು ಮೃಗವನ್ನು ಇಲ್ಲ ಕ್ರಿಮಿಯನ್ನು ಬಳಸಿಕೊಂಡು ನಾನು ಅರ್ಜುನನನ್ನು ಗೆಲ್ಲಬೇಕು. ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತಾದರೆಲ್ವೋ ಅದನ್ನು ನಾನು ಮಾಡಬೇಕಾದ್ದು. ಆದ್ದರಿಂದ ಹೀಗೆ ಬಂದಂತಹ ಜೀವವುಳ್ಳ ಯಾವ ಅಸ್ತ್ರವನ್ನು ಕೂಡ ಬಳಸುವವನಲ್ಲ, ಇನ್ನೊಬ್ಬರ ಹಂಗಿನಲ್ಲಿ ನಾನು ಯುದ್ಧವನ್ನು ಗೆಲ್ಲಬೇಕಾಗಿಲ್ಲ ಶಲ್ಯ ಭೂಪತಿ. ನೀನು ನಿನ್ನಷ್ಟಕ್ಕೇ ಗೆಲ್ಲಬಲ್ಲೆ, ಬೇರೊಬ್ಬರ ಹಂಗು ಬೇಡ ನಿನಗೆ. ಆದ ಕಾರಣ ನನ್ನ ಮಾತನ್ನು ಕೇಳುವುದಿಲ್ಲ. ಈ ಅಶ್ವಸೇನ ನಾಮಕವಾದ ಅದನ್ನು ಇಲ್ಲಿಂದ ನೀವೇ ನೋಡುವ ಹಾಗೆ ಹೊರಗೆ ಎಸೆಯುವ ಹಾಗೆ ಮಾಡುತ್ತೇನೆ. ಅದಕ್ಕೇನಾಯ್ತು ಅಂತ ನನಗೆ ಚಿಂತೆ ಅಲ್ಲ. ಪರಿಣಾಮದಿಂದ ನಮಗಾದದ್ದೇನು ಅಂತ ಆಲೋಚನೆ ಮಾಡುವ. ಮರುಗಿದನು ಶಲ್ಯನುಂದ್ರ ಪಾಲನಾಗಿರಿದೆಯೋ ರಾಧೆಯ ಕುರುಪತಿ ಕರೆದು ನಿನ್ನನು ಸಾಕಿದಕ್ಕುಪಕಾರವಾಯ್ತೆಂದ ಎಲವೋ ನಿನ್ನನು ಜಗವರಿ. ಕುಲಜನನು ಮಾಡಿದಾಗಿ ಕುಲಜನನು ಮಾಡಿದಾಗಿ ಕಡೆಯಲ್ಲಿ ಫಲವ ತೋರ್ತಿ. ಮೊದಲ ಸಲ ಏನೋ ಆಗಿ ಹೋಯ್ತು, ಆದರೆ ನಾನು ಹೇಳಿದ್ದು ಸತ್ಯ ಅಂತ ನಿನಗೆ ಅರ್ಥ ಆಯ್ತು. ಎರಡನೆಯ ಸಲ ನಾನು ಹೇಳುವಾಗ ಮೊದಲು ಹೇಳಿದಂತೆಯೇ ಸತ್ಯವಾಕ್ಯವಾಗಿ ಪರಿಣಮಿಸ್ತದೆ. ಆದ್ರಿಂದ ಪ್ರಯೋಜನ ಪಡೆಯೋಣ ಅಂತ ನೀನು ಆಲೋಚನೆ ಮಾಡಬಹುದಿತ್ತು. ನೀನು ಅದನ್ನು ಮಾಡುವುದಕ್ಕಿಂತ ದ್ರೋಹಿ. ಅಲ್ಲ, ಅದು ಏನೇ ಆಗಲಿ, ನಮ್ಮ ಉದ್ದೇಶ ಏನು? ಏನು? ಅದನ್ನೇ ಈಡೇರಿಸುವುದಕ್ಕೆ ಪ್ರಯೋಜನಕಾರಿಯ ನೀನು ಹೇಳ್ತಿ ಪರರ ಹಂಗಿಲಿ ಗೆಲ್ಲುವ ಕರ್ಣನೇ. ಹೌದು, ನಿನಗೆ ಬೇರೆಯವರ ಹಂಗು ಬೇಡಲ್ಲ, ನೀನು ನಿನ್ನಷ್ಟಕ್ಕೆ ಗೆಲ್ಲಬಲ್ಲೆ ಅಲ್ಲ ಅಲ್ವಾ? ಅಲ್ಲ, ನಮ್ಮಷ್ಟಕ್ಕೆ ಅಂದ್ರೆ ನಮ್ಮಷ್ಟಕ್ಕೆ ಅಲ್ಲ, ನನ್ನಷ್ಟಕ್ಕೆ ಅಂತ ಹೇಳಿ. ಅಂದ್ರೆ ಬೇಕಾದ ವ್ಯವಸ್ಥೆಗಳು ಬೇಕು, ಆದರೆ ಈ ರೀತಿಯಲ್ಲಿ ಹೊರಗಿನಿಂದ ಬಂದು ಸೇರಿಕೊಂಡದ್ದು ಬೇಡ ಅಂತ. ಅಂದ್ರೆ ವ್ಯಾಖ್ಯಾನವೂ ನಿನ್ನದೇ.
ಉದ್ದೇಶವೂ ನಿನ್ನದೆ, ಸಾಮರ್ಥ್ಯವೂ ನಿನ್ನದೆ, ಮತ್ತೆ ನಾವೆಲ್ಲ ನಿನಗೆ ಕೇವಲ ಉಪಕರಣ ಅಲ್ಲ. ಮತ್ತಿನ್ನದ್ರ ಅರ್ಥ ಆಯ್ತದ, ಬೇರೆಯವರ ಹಂಗೆ ಬೇಡ ತನಗೆ, ಒಬ್ಬ ಎದೆ ಉಬ್ಬಿಸ್ತಾನೆ ಅಂತಾದ್ರೆ ಈಗ ನನ್ನ ಸಹಾಯ ಉಂಟು ಅಂತ ನಾನು ಅದರ ಹಾಗೆ ಆಗುದು. ಈಗ ನಾನು ಅದಕ್ಕಿಂತ ಕಳಪೆ ಅಂತ ತಿಳಿದದ್ದ ನೀನು? ಖಂಡಿತ ಅಲ್ವ. ಮತ್ತೆ ಯಾರಿಗೆ ಕೈಮುಗಿಯಬೇಕೋ ಅವರಿಗೆ ನಾವು ಕೈಮುಗಿಯುತ್ತೇವೆ, ಅವರನ್ನು ಸನ್ಮಾನ ಪೂರ್ವಕವಾಗಿ ಕರೆದುಕೊಂಡು ಬರ್ತೇವೆ. ಇದು ಕಳ್ಳನ ಹಾಗೆ ಬಂದು ನನ್ನ ಬತ್ತಡಿಕೆ. ನಿನಗೆ ಒಂದು ಸ್ಪಷ್ಟ ಹೇಳ್ತೇನೆ. ಏನು? ನನಗೆ ದೇವರ ಪೀಠದಲ್ಲಿ ಕೂತು ಉಳಿದವರೆಲ್ಲ ಕೈಮುಗಿಲಿ ಅಂತ ಆಸೆ ಇಲ್ಲ. ಖಂಡಿತ ಅಲ್ಲ. ಯಾವ ಪಕ್ಷದಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೇನೋ ಆ ಪಕ್ಷಕ್ಕೆ ಗೆಲುವಾಗಬೇಕು, ಪಕ್ಷಕ್ಕೆ ಗೆಲುವಾಗಬೇಕು ಅಂತ ನನಗಿರುವುದು. ವ್ಯಕ್ತಿಗೆ ಗೆಲುವಾಗಬೇಕು ಅಂತ ನನಗಿಲ್ಲ. ಶಲ್ಯ ಸತ್ರ ಹೋಗಲಿ, ಕೌರವ ಗೆಲ್ಲಲಿ ಎನ್ನುವ ಧೋರಣೆ ಹಿಂದಿರುವವ ನಾನು. ಈಗ ನೀನೇನು, ನಿನ್ನ ವ್ಯಕ್ತಿತ್ವ ಏನು ಅದನ್ನು ಮುಂದೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಿನಗೆ ಗೆಲ್ಲುವುದಕ್ಕಿರುವ ಅವಕಾಶವನ್ನಾದರೂ ನಿನ್ನ ಸ್ವಯಂ ಪ್ರತಿಷ್ಠೆಯಿಂದ ನೀನು ನಿರಾಕರಣೆ ಮಾಡ್ತಾ ಇದ್ದಿ ಅಂತ ಅರ್ಥ. ಸ್ವಲ್ಪ ಯೋಚನೆ ಮಾಡಬೇಕು ನೀನು. ಏನು ಭೂಪತಿ, ಒಂದು ವೇಳೆ ಗುರಿ ತಪ್ಪಿಸಿದ್ರೆ ಅಲ್ಲ ತಗ್ಗಿಸಿದ್ರೆ ಅದು ಯೋಧ ಧರ್ಮಕ್ಕೆ ವಿರೋಧ. ದೊಡ್ಡ ಸ್ಥಿಕೆ ಮಾತಾಡುವ. ಈಗ ಹೌದಾದ್ರು ಅರ್ಜುನ ಸತ್ತ ಅಂತಾದ್ರೆ ಕೌರವನಿಗೆ ಪ್ರಯೋಜನ ಆಗ್ತದ ಇಲ್ವ? ಆಗ್ತದ ಇಲ್ವ? ಖಂಡಿತ ಆಗ್ತದೆ. ನಷ್ಟ ಆಗುವುದು ಎಂಥದ್ದು? ಕರ್ಣನ ಪ್ರತಿಷ್ಠೆ ಮಾತ್ರ. ಅದಾಕೋ ಎಂಥದ್ದು ಇಲ್ಲ. ಅಲ್ಲ ನಷ್ಟ ಆಗ್ತದೆ. ಹೌದಲ್ಲ, ನಷ್ಟ ಆಗುವುದಿದ್ರೆ ಯಾವುದು? ಯಾವುದು? ಕರ್ಣನ ಪ್ರತಿಷ್ಠೆ. ಕರ್ಣ ನಷ್ಟ ಆಗಬಹುದು, ಕರ್ಣನ ಪ್ರತಿಷ್ಠೆ ನಷ್ಟವಾಗಬಹುದು ಅಂತ. ಈ ಕರ್ಣ ಸಾಯ್ತಾನೆ. ಹೌದಯ್ಯ, ಹೌದು. ವ್ಯಕ್ತಿತ್ವ ಸಾಯ್ಬಾರ. ಹೌದೇ ಹೌದು. ಈ ಕರ್ಣನಿಗೆ ಪ್ರತಿಷ್ಠೆ ಬಂದದ್ದು ಎಲ್ಲಿಂದ? ಎಲ್ಲಿಂದ ಬಂತು? ಕೌರವ ಪ್ರತಿಷ್ಠೆ ಮಾಡಿದ್ರಿಂದ. ಹೌದಾ? ಹೌದು. ಕೌರವ ನಿನ್ನನ್ನು ಲೋಕ ಇಡೀ ತಿರಸ್ಕರಿಸುವ ಕಾಲಕ್ಕೆ ಒಬ್ಬ ಯೋಗ್ಯತಾವಂತ ಹೌದು ಅಂತ ಮಾಡ್ಲಿಕ್ಕೆ ಹೊರಟವ. ಅಯ್ಯೋ, ನಾನು ನಿನ್ನ ಬದುಕಿನಲ್ಲಿ ಯಾವ ಸಂಪಾದನೆ ಇರ್ಲಿ, ನಿನ್ನ ಈ ಬೆಳೆದ ಮೈ ಇರ್ಲಿ, ಇದು ಬಂದದೆಲ್ಲಿಂದ? ನಾನು ಅವನಿಗೆ ಋಣಿ. ಕೌರವನ ಅನ್ನದಿಂದ. ಖಂಡಿತ. ಅವನ ಅನ್ನ ಉಂಡು ಎಲ್ಲ ಕಬಿಲರ ಮಗ ಅಂತ ತಿರಸ್ಕಾರ ಮಾಡುವಾಗ ಜಗತ್ತಿನಲ್ಲಿ ಕರ್ಣನಿಗೊಂದು ಘನತೆ ಉಂಟು ಅಂತ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ ನಮ್ಮ ಕೌರವ. ಅಂತಹ ಕೌರವನಿಗೊಂದು ಪ್ರಯೋಜನ ಸಿದ್ಧಿ ಆಗ್ತದೆ ಅಂತಾದ್ರೆ ಕ್ರಿಮಿಯಿಂದಾದ್ರೇನು, ಕೀಟದಿಂದಾದ್ರೆ? ನಮ್ಮ ದೊಡ್ಡಸ್ತಿಗೆ ನಮಗೆ ವಿಷಯವಲ್ಲ. ನಾವು ಅನ್ನ ಯಾರದ್ದು ಉಂಡಿದ್ದೇವೋ ಅವರಿಗೆ ಪ್ರಯೋಜನ ಆಗಲಿ ಅಂತ ಆಲೋಚನೆ ಮಾಡಬೇಕು. ಹಾಗೆ ಅಂತ ಕೌರವೇನು ಬಹಳ ಮಡಿವಂತನ? ಗೆಲ್ಲುವುದಕ್ಕೆ ಯಾವ ದಾರಿಯೂ ಆದೀತು ಅಂತ ಆಲೋಚನೆ ಮಾಡಿದವನೇ. ಮತ್ತೆ ನಿನ್ನದೆಂತದ ಪ್ರತ್ಯೇಕ? ಇಂದು ಹೂಡಿದ ಸರಳ ನಿಲುವು ದೊಡ್ಡ ಸ್ಥಿಗೆ ಮಾತಾಡ್ತೀನಿ. ನಿನಗೆ ಸರಳ ನಿಲುವು ಇದ್ದಿದ್ರೆ ಕೆಲವು ಸಲ ಗೆದ್ದ ಮೇಲೆ ಹೇಗೆ ಗೆದ್ದಿದ್ದಾರೆ ಅನ್ನೋದನ್ನು ಪ್ರಪಂಚ ಮರೆಯುತ್ತದೆ. ಕರ್ಣ ಗೆಲುವು ಮುಖ್ಯ ಆಗ್ತದೆ, ಅದರಲ್ಲಿಯೂ ಕೌರವನಿಗೆ ಗೆಲುವು. ಯಾಕೆ ನೀನು ಗುರಿ ತಪ್ಪಿಸಿದೆ ಅಂತ ಯಾರಾದರೂ ನಿನ್ನನ್ನು ಕೇಳಿದ್ರೆ ಅದು ಶಲ್ಯ ಭೂಪತಿಗಳೇ ಹೇಳಿದ್ದು ಎಂಬಲ್ಲಿಗೆ ನಿನ್ನದು ಮುಗಿಯುತ್ತಾ ಇಲ್ವಾ? ಅಂದ್ರೆ ಅರ್ಥ ಏನು? ಏನು? ನಾನು ಬಂದು ಸಾರಥ್ಯವನ್ನು ಮಾಡುವುದಕ್ಕೆ ಹೊರಟದ್ರಿಂದ ನಿನಗೆ ಗೆಲ್ಲುವ ಅವಕಾಶ ಸಿದ್ಧವಾಗಿದೆ. ಈಗ ನೀನು ಅದನ್ನೂ ಒಂದರ್ಥದಿಂದ ನಿರಾಕರಣೆ ಮಾಡ್ತಾ ಇದ್ದಿ. ಹಾಗಾದ್ರೆ ನಿನಗೆ ಕೌರವ ಗೆಲ್ಲಬೇಕು ಅಂತಿಲ್ಲ, ನಿನ್ನ ಪ್ರತಿಷ್ಠೆ ಉಳಿದ್ರೆ ಸಾಕು ಅಂತ ನಿನಗುಂಟು. ನಿನ್ನ ಬತ್ತಳಿಕೆಯಲ್ಲಿ ಎಷ್ಟಿದ್ದೀತಿ ಇನ್ನು ಇಂಥದ್ದು? ಅದೇ ಇದ್ದ ಒಂದೇ ಒಂದು ಮದ್ದಿನ ಕೊಂಬಿನ ಹಾಗೆ ಅದನ್ನ ಹಾಳು ಮಾಡಿರ್ತದೆ. ಅದ ಹಾಳು ಮಾಡಿದ್ದಲ್ಲ, ಮತ್ತೆ ನೀ ಕಳ್ಕೊಂಡದ್ದು, ನೀನು ಕಳ್ಕೊಂಡದ್ದು. ಅದನ್ನೂ ಕಳ್ಕೊಂಡು ಅಸಹಾಯಕನಾಗಿ ನಿಂತಿದ್ದಿ. ಒಂದು ಸಲ ಆಲೋಚನೆ ಮಾಡಿದ್ರೆ ಏನು, ನಿನ್ನಷ್ಟು ದೊಡ್ಡ ಪಾಪಿ ಬೇರೆ ಇಲ್ಲ. ಹೌದೇ, ಭೂಮಿ ಹತ್ತಿದ್ದಾನ ನಿನ್ನ ಪಾಪಿ. ಬಹಳ ಬಹಳ ಮಾತಾಡ್ತಿ. ಸ್ವಾಮಿನಿಷ್ಠನಿದ್ದಾನೆ ಕರ್ಣ, ಪರಮಧಾರ್ಮಿಕನಿದ್ದಾನೆ ಕರ್ಣ, ಮಹಾದಾನಿ ಇದ್ದಾನೆ ಕರ್ಣ. ಎಲ್ಲಿಂದ ಬಂತಿದೆಲ್ಲ? ಎಲ್ಲಿಂದ? ಅದನ್ನ ಆಲೋಚನೆ ಮಾಡುವುದಿಲ್ಲ. ಮಹಾದಾನಿ ಎಲ್ಲಿಂದ ಕೊಟ್ಟಿ? ನೀ ಸಂಪಾದನೆ ಮಾಡಿದ್ದ? ಏನಲ್ಲ, ಕೌರ ಬೇರೆಯವರ ಪೆಟ್ಟಿಗೆಯಿಂದ ದಾನ ಕೊಡ್ಲಿಕ್ಕೆ ಎಲ್ಲರ ಕೈಯೂ ಹೊರಡುತ್ತದೆ. ಅವರವರದ್ದು ಕೊಟ್ಟದ್ದ? ಏನಲ್ಲ, ನೀನು ಕೊಡಬಹುದಾಗಿದ್ದ ಮಹಾದಾನ, ಕೌರವನಿಗೆ ಜಯವದ ದಾನ, ಅದನ್ನು ನಿರಾಕರಣೆ ಮಾಡ್ತಾ ಇದ್ದಿ. ನೀನು ಮಹಾದಾನಿಯೋ? ನೀನು ಸ್ವಾಮಿನಿಷ್ಠ. ಯಾವ ಸ್ವಾಮಿಗೆ ನಿನ್ನ ಇಷ್ಟ? ಕೌರವನಿಗೆ. ಎಷ್ಟು ಸಲ ಕೌರವನ ಕುತ್ತಿಗೆವರೆಗೆ ಬರುವಾಗ ನೀನು ಬಾಲ ಮಾಡಿಸಿ ಓಡ್ಲಿಲ್ಲ? ಹಾಗೆ ಅಂತ ನಿಷ್ಠೆಯನ್ನು ಬಿಡ್ಲಿಲ್ಲ. ಅದು ಪ್ರಯೋಜನ ಇಲ್ವೋ? ಈಗ ನಾವು ಸಾಕಿದ್ದಾದ್ರೂ ಅದು ನಿಷ್ಠೆ ಉಂಟು ಎನ್ನುವ ಕಾರಣದಿಂದ ಕಳ್ಳರು ಬಂದಾಗ ಹಿಂದೆ ಓಡ್ತದೆ ಅಂತಾದ್ರೆ ಸಾಕಿ ಪ್ರಯೋಜನ ಏನು? ನೀನು ಅದಕ್ಕಿಂತಲೂ ಕೀಳಾಗಿ ಹೋದಿಯಲ್ಲ. ನಿನ್ನಂಥವನನ್ನು ನೆಲ ಹೊತ್ತೀತೋ? ಪ್ರಭುವಿಗೆ ಬೇಕಾದ ನಿಷ್ಠೆಯಿಂದ, ತನ್ನ ಪ್ರಾಣವನ್ನಾದರೂ ಕೊಟ್ಟೇನು ಎನ್ನುವ ಭಾವದಿಂದ ಯಾವನು ವ್ಯವಹರಿಸ್ತಾನೆ ಅವನು ದುರ್ಬಲನಾದರೂ ಸೋತರೂ ಪ್ರಾಮಾಣಿಕ ಅಂತ ನಾವು ಅಂಗೀಕರಿಸಬಹುದು. ನೀನು ನಿನ್ನ ಪ್ರತಿಷ್ಠೆಯನ್ನು ಮುಂದೆ ಮಾಡ್ತಿ ಹೊರತು ನಿನಗೆ ನೀನು ಗೆಲ್ಲಬೇಕು, ನಿನ್ನ ಮಾತು ನಡೀಬೇಕು, ಅರ್ಜುನನನ್ನು ಕೊಲ್ಲಬೇಕು ಅಂತ ಬಿಟ್ಟರೆ
ಅದು ಕೊರಳನ್ನು ಕತ್ತರಿಸ್ತೇನೆ, ಪ್ರತಿಜ್ಞೆಯಲ್ಲಿ ಹೇಗೆ ಆದರೆ ಕೊಲ್ಲುತ್ತೇನೆ ಎಂಬುದು ಮುಖ್ಯ. ಕೌರವನಿಗಾಗಿ ಪ್ರತಿಜ್ಞೆಯನ್ನು ಬಿಟ್ಟ ಕರ್ಣ, ಪ್ರತಿಷ್ಠೆಯನ್ನು ಬಿಟ್ಟ ಕರ್ಣ, ತನ್ನ ಮಾರ್ಗವನ್ನಾದರೂ ವ್ಯತ್ಯಯ ಮಾಡಿದೆ. ಯಾರಿಗೆ ಬೇಕಾಗಿ? ಕೌರವನಿಗೆ ಬೇಕಾಗಿ. ಸಾಕಿದವನಿಗೊಂದು ತೋರಿಸಬೇಕಾದ ನಿಷ್ಠೆ ಅದು, ನಾನು ಆಗ ಹೇಳಿದ ಪ್ರಾಣಿಯ ನಿಷ್ಠೆ ಅದೂ ನಿನ್ನಲ್ಲಿ ಇಲ್ಲದೆ ಹೋಯ್ತಲ್ಲ. ನಿನಗೆ ನೀನು ಕಂಡ್ರೆ ಸಾಕು ಅಂತ ಉಂಟು ನಿನಗೆ. ಅಂತ ನಿನ್ನನ್ನು ಪರಮಪಾತಕಿಯಾದ ನಿನ್ನನ್ನು ಭೂಮಿಯಾದರೂ ಹೊತ್ತೀತೇನಾ? ನಿನ್ನ ರಥ ಭೂಮಿಗೂ ಭಾರ ಆಗಲಿಕ್ಕಿಲ್ಲ. ಈಗ ಶಲ್ಯ ಭೂಪತಿ ನನಗೆ ಬೇಕು. ಯಾಕೆ ಬೇಕು? ಸಾರಥ್ಯ ಮಾಡಲಿಕ್ಕೆ ಬೇಕು. ಆಗ ಒಂದು ಮಾತು ಬಂತಲ್ಲ, ಏನು ಶಲ್ಯ ಭೂಪತಿ? ಮಾತಿಗೆ ಮೌಲ್ಯ ಉಂಟು, ವಚನ ಭ್ರಷ್ಟತೆ ಯಾರಿಗೂ ಬರಕೂಡದು. ಬರಕೂಡದು, ನನ್ನಂಥವನಿಗೆ ಬರಬಹುದೇನೋ? ಏನಲ್ಲವೋ ವಿಶ್ವಾಸಘಾತಕಿ, ನೀನು ಸತ್ತಿದ್ರೂ ನನಗೆ ಬೇಸರ ಆಗ್ತಿರ್ಲಿಲ್ಲ. ಯಾಕೆ? ವೀರ ಸ್ವರ್ಗವಾದರೂ ನಿನಗೆ ಸಿಕ್ತಿತ್ತು. ಅಲ್ಲಿಯೂ ಭ್ರಷ್ಟತೆಯನ್ನು ಮಾಡಿಕೊಂಡು ನೀ ಹೇಳಿದ ಹಾಗೆ ಕೇಳ್ತೇನೆ. ನೀ ಹೇಳಿದ ಮಾತು ಕೌರವನ ಸಮ್ಮುಖದಲ್ಲಿ ಅದಕ್ಕೆ ಬೆಲೆ ಇಲ್ವ? ನಾ ಹೇಳಿದ್ದೇನು? ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು, ಉರಕಾಗಿ ಬೆಸಿದರೆ ಕೊರಳ ಕತ್ತರಿಸುವುದಿದು ಸಿದ್ಧ. ಆಗ ನಾ ಹೇಳಿದ್ದಕ್ಕೆ ಮೌಲ್ಯ ಕೊಡಬೇಕು ಅಂತ ನಿನಗೆ ಕಾಣಲಿಲ್ಲ. ನಿನಗೆ ಉಳಿದದ್ದಕ್ಕೆಲ್ಲ ಮೌಲ್ಯ ಮೌಲ್ಯ ಅಂತ ಬೊಬ್ಬೆ ಹಾಕ್ತಿ. ಎಷ್ಟೋ ಜನ ಇದೆ ತೋರಿಕೆಗೆ ಮೌಲ್ಯ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೊರಟವರು, ಯಥಾರ್ಥ ಪ್ರಯೋಜನವನ್ನು ಲಕ್ಷ್ಯದಲ್ಲಿ ಇಡುವುದಿಲ್ಲ. ಗೆಲುವಿಗಾಗಿ ಮಾಡಬಹುದಾದ ದಾರಿಗಳನ್ನೆಲ್ಲ ಒಂದೊಂದಾಗಿ ಮುಚ್ಚುತ್ತಾ ಬಂದಿದ್ದಿ. ಇವತ್ತು ಅಸಹಾಯಕನಾಗಿ ಮೇಲೆ ಕೆಳಗೆ ನೋಡ್ತಿ. ಈಗ ನೀನು ನನ್ನನ್ನು ಧಿಕ್ಕರಿಸಿ ಏನು ಹೇಳಿದ್ದಾನೆ? ನನ್ನ ಮಾತನ್ನೇನಾದರೂ ಕರ್ಣ ಅಹಂಕಾರದಿಂದ ಮೀರುವುದಕ್ಕೆ ಮುಂದಾದರೆ ನಾನಿದ್ದೇನ? ಹೇಳಬೇಡಿ, ಹೇಳಬೇಡಿ ಅಲ್ಲ, ಮಾಡ್ತೇನೆ ನಾನು. ಶಲ್ಯ ಭೂಪತಿ, ಏನಯ್ಯ ನಿಮ್ಮ ಈಗ ಆಯ್ತಪ್ಪ, ಈಗ ಅಷ್ಟೆಲ್ಲ ಮಾಡ್ತೀಯಲ್ಲ, ಈಗ ಒಂದು ವೇಳೆ ನೀನು ಭ್ರಷ್ಟನಾಗಿ ಆದರೂ ಇದನ್ನು ಪ್ರಯೋಗ ಮಾಡಿದ್ರೆ ನಿನಗೆ ನಷ್ಟ ಏನಾಗ? ನಿಮ್ಮಿಂದ ಬಯಸಿಕೊಳ್ಳಬೇಕಾದಂತಹ ಸ್ಥಾನದಲ್ಲಿ ಹೊತ್ತು ನಾನಿದ್ದೇನೆ. ಕೌರವ ನನ್ನನ್ನು ಕರೆದು ನಿಮಗೆ ಒಪ್ಪಿಸಿಕೊಟ್ಟದ್ದು, ನಿಮ್ಮನ್ನು ನನಗೆ ಒಪ್ಪಿಸಿದ್ದಲ್ಲ. ಅಲ್ಲ, ನನ್ನನ್ನು ಮೊದಲು ಒಪ್ಪಿಸಿದ್ದವುದಲ್ಲ. ಅಲ್ಲ, ಅದು ಹೌದು, ಅದು ತುಂಬಾ ಚೆನ್ನಾಗಿ ನನಗೆ ನೆನಪಿದೆ. ಆದರೆ ಆದ್ರಿಂದ ಒಂದರ್ಥದಲ್ಲಿ ನಾನು ಇಲ್ಲಿ ನಿಮಗೆ ಆಶ್ರಿತನೇ ಆಗಿದ್ದೇನೆ. ಹೌದಾ? ಆದ್ರಿಂದಲೇ ನೀವಿಷ್ಟೂ ನಿಂದಿಸುವಾಗ ನಾನದಕ್ಕೆ ಪ್ರತಿಯಾಡದೆ ಸುಮ್ಮಗೆ ಕುಳಿತದ್ದು ಯಾಕೆ? ಒಂದರ್ಥದಲ್ಲಿ ನೀವು ಹೇಳಿದ ಹಾಗೆ ನಾನು ಅಸಹಾಯಕ ಸ್ಥಿತಿಯನ್ನೇ ಮುಟ್ಟಿಬಿಟ್ಟಿದ್ದೇನೆ ಈ ಹೊತ್ತು. ಒಂದೆಡೆಯಲ್ಲಿ ನನ್ನ ಮಿತ್ರನಾದ ಇಲ್ಲ ಒಡೆಯನಾದ ಕೌರವೇಶ್ವರನಿಗೆ ಪೂರ್ಣ ದೇವನ್ನು ಕೊಡಿಸಬೇಕು ಎನ್ನುವ ಆ ಒಂದು ಹಠವೂ ಒಳಗಿನಿಂದ ಉಂಟು. ಆದರೆ ಅದಾಗದಂತೆ ತಡೆಯುವ ಅನೇಕ ಒತ್ತಡಗಳು ಕೂಡ ಸುತ್ತಲಿಂದ ಮುತ್ತುತ್ತಾ ಇದ್ದಾವೆ. ಪ್ರತಿಷ್ಠೆಯ ವಿಷಯವೇ ಅಲ್ಲ. ಅಲ್ಲೋ, ಕರ್ಣ ಪ್ರತಿಷ್ಠೆಯನ್ನು ಬಯಸಿದವನಲ್ಲ. ಅಷ್ಟು ಮಂದಿಯೂ ಕೂಡ ನನ್ನನ್ನು ಜರಿಯುತ್ತಾ ಇದ್ರೆ ನನ್ನ ಸಾಮರ್ಥ್ಯದ ಮೂಲಕವಾಗಿ ಅದಲ್ಲ ಅಂತ ತೋರಿಸಬೇಕು ಅಂತ ಪ್ರಯತ್ನಿಸಿದನೆ ಹೊರತು ಯಾವ ಮಾನ ಸಮ್ಮಾನವನ್ನು ಕೂಡ ಬಯಸಿದವನಲ್ಲ. ಆದರೆ ಕೌರವ ನನ್ನಲ್ಲಿ ನನ್ನ ಸದ್ಗುಣವನ್ನು ಕಂಡು ಮಿತ್ರನೆಂದು ಅಂಗೀಕರಿಸಿ ಆ ಮಿತ್ರತ್ವ ಗಟ್ಟಿಯಾದಾಗ ಸಂಪತ್ತಿನಲ್ಲಾಗಲಿ ಯಾವುದರಲ್ಲೇ ಆಗಲಿ ನನ್ನದು ಏನಿದ್ರೂ ಅವನದು, ಅವನದು ಏನಿದ್ರೂ ನನ್ನದು. ಅದರಿಂದ ನಾನು ಏನು ದಾನ ಕೊಟ್ಟೆನೋ, ಏನು ವೆಚ್ಚ ಮಾಡಿದನೋ, ಅದು ಕೌರವನದೋ ನನ್ನದೋ ಎನ್ನುವುದನ್ನು ನೋಡುವುದಕ್ಕಿಲ್ಲ. ಅದೇ ರೀತಿಯಲ್ಲಿ ನನ್ನದಾದಂತಹ ವಿಷಯಗಳು ಕೂಡ ಅದು ಕೌರವನದೋ ಇಲ್ಲ ನನ್ನದೋ ಅಂತ ಅವನೂ ನೋಡುವುದಿಲ್ಲ. ಆ ರೀತಿಯದಾದ ಹೊಂದಾಣಿಕೆ ನಮಗುಂಟು. ಸುಮ್ಮನೆ ಕುತೂಹಲಕ್ಕೆ ಕೇಳು, ಈಗ ಕೌರವನದ್ದು ನಿನ್ನದು ಅಂತ ನೀನು ನೋಡುವುದಿಲ್ಲ, ಸರಿಯೇ? ಕೌರವನದ್ದು ಬಹಳ ಉಂಟು, ನಿನ್ನದಾಗ್ತದೆ. ಈಗ ನಿನ್ನದ ಅವನದ್ದು ಅಂತ ನೋಡುವುದಿಲ್ಲ ಎಂಬಲ್ಲಿ ನಿನ್ನದೇ ಅಂತದ್ದು ಉಂಟು. ಆದ್ರೆ ಪ್ರತ್ಯೇಕವಾಗಿ ನನ್ನದಾದಂತಹ ನೀನು ಮೊದಲಿಂದಲೂ ಇದೇ ಮಾಡಿದ್ದು. ಮೊನ್ನೆ ಯುದ್ಧ ಪ್ರಾರಂಭ ಆಗುವಾಗ 10 ದಿವಸ ನಾನು ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ? ಭೀಷ್ಮರಿಗೆ ಸೇನಾಧಿಪತ್ಯ ಕೊಟ್ಟದ್ದು ಯಾಕೆ? ಇದು ಸ್ವಾಮಿ ನಿಷ್ಠೆ, ಇದು ಪಕ್ಷ ನಿಷ್ಠೆ. ಅದಕ್ಕೆಲ್ಲ ಕಾರಣ, ಅದಕ್ಕಿಂತ ಮೊದಲೇ ನಮ್ಮವರೊಳಗೆ ಜಗಳ ತಂದು ಹಾಕಲಿಕ್ಕೆ ಸಭೆಯಲ್ಲಿ ನೋಡ್ತಾ ಇದ್ದವ ನೀನು ಯಾವಾಗಲೂ. ಆಗನ್ನೇ ನೀವೀಗ ಮತ್ತೆ ನೆನಪಿಸಿಕೊಂಡು ಹೊರಟದ್ದು ಅಂತ ಅನ್ನುತ್ತದೆ. ಆದರೆ ನಾವು ನಡೆಯುವಂತಹ ಧರ್ಮ ಒಂದು, ಪ್ರತಿಯೊಬ್ಬನಿಗೂ ಕೂಡ ಅದು ಪ್ರತ್ಯೇಕವಾಗಿರ್ತದೆ. ಅದೇ ಅದೇ ಸಾರ್ವತ್ರಿಕವಾಗಿ ಇದು ಧರ್ಮ, ಇದು ಮೌಲ್ಯ ಅಂತ ಸಮಾಜ ಒಪ್ಪಿದ್ದನ್ನು ಅಂಗೀಕರಿಸದೇ ಇದ್ದಮ್ಮ, ನನ್ನದು ಬೇರೆ ಅಂತ ಹೇಳಲಿಕ್ಕೆ ಹೊರಟ. ಅದು ನನ್ನದು ಬೇರೆ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ
ಅವನಿಗೆ ಮೌಲ್ಯವನ್ನು ಕೊಡಬಲ್ಲಂತಹ ಬೇರೆ ಸಿದ್ಧಾಂತಗಳು ಇರ್ತವೆ. ಯಾರು ಅದನ್ನು ನಂಬಿ ನಡೆಯುತ್ತಾನೋ ಅವನು ಸಾರ್ವಕಾಲಿಕವಾದ ಮೌಲ್ಯವನ್ನು ಪಡೆಯುತ್ತಾನೆ. ನಿನ್ನನ್ನು ಸಾಕಿದವನೇ ಸಿದ್ಧಾಂತ ಬಿಟ್ಟು ಕೆಲವು ವರ್ಷ ಆಯಿತು, ಈಗ ನಿನಗೆತ್ತದ ಸಿದ್ಧಾಂತ ಇರಬಹುದು. ಅದನ್ನು ನಾನು ನೋಡಿದ್ದಲ್ಲ ಹಾಗೆ ಅಂತ ಹೇಳಿ ಅವ ಬಿಟ್ಟಿದ್ದಾನೆ ಅಂತ ನಾನದನ್ನು ಬಿಡುವುದಕ್ಕಿಲ್ಲ. ಮತ್ತೆ ಕೌರವನದ್ದು ನಿನ್ನದು ಒಂದೇ ಆಗೋದಾಗೆ. ನಾನು ಕೊಟ್ಟಂತಹ ಮಾತುಗಳು, ನಾನು ಆಚರಿಸುವಂತಹ ಧರ್ಮ, ನನ್ನ ವ್ರತಗಳು, ಈಗ ದಾನಾದಿ ಕರ್ಮಗಳು ಕೂಡ ಅದನ್ನು ನಿಷ್ಠೆಯಿಂದ ನಿತ್ಯ ಮಾಡ್ತಾ ಇದ್ದೇನೆ. ಅದಾಯ್ತಲ್ಲ ಬಹು ಇಲ್ಲ, ಅದುವೇ ನನಗೆ ಈ ಹೊತ್ತು ಎದುರಾಗಿ ನಿಂತದ್ದು ಅಂತ ನನಗೆ ಕಾಣುವುದು. ನಿಲ್ತದೆ, ನಾವೊಂದು ಕತೆ ಕೇಳಿದ್ದೇವಲ್ಲ, ಹಿಂದೊಬ್ಬ ಬಲಿ ಚಕ್ರವರ್ತಿ ಅಂತ ಇದ್ದನಂತೆ. ಅವನ ದಾನ ಗುಣವೇ ಅವನಿಗೆ ಅಡ್ಡಿಯಾಯ್ತಂತೆ, ಅವನ ನಾಶಕ್ಕೆ ಕಾರಣವಾಯಿತು. ಅತಿದಾನಾತ್ ಬಲಿರ್ಬದ್ಧ. ನಾನು ಅದೇ ರೀತಿಯದಾಗಿ ಅವನನ್ನು ಆದರ್ಶವಾಗಿ ಇಟ್ಟುಕೊಂಡು ಅಂತಲ್ಲ, ನನ್ನ ಒಂದು ಸಂಕಲ್ಪದಂತೆ ನನ್ನ ಒಳ್ಳೆಯದಕ್ಕೋಸ್ಕರ ಕರೆ ಕರೆದು ದಾನ ಮಾಡ್ತಾ ಇದ್ದೆ, ಎಲ್ಲರಿಗೂ ಕೊಡ್ತಾ ಬಂದೆ. ಏನು ದೇವಲೋಕದ ಇಂದ್ರನೇ ಬಂದು ಕೇಳಿದ್ದುಂಟು, ಕೇಳಿದ್ದನ್ನು ಕೊಟ್ಟು ಬಿಟ್ಟಿದ್ದೆ. ಅದೂ ಕೂಡ ಶಲ್ಯಭೂಪತಿ, ಸಂದರ್ಭ ಯಾವುದು ಗೊತ್ತುಂಟು? ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಟ್ಟು ಶುಚಿರ್ಭೂತನಾಗಿರುವಂತಹ ಸಮಯದಲ್ಲಿ ಯಾರು ಬಂದು ಕೇಳಿದ್ದು ಗೊತ್ತು? ಯಾರು? ಮಾತೆಗಿತ್ತೆನು ಭಾಷೆಯನು ತವ ಜಾತರೊಳ ಗೈವರನು ರಣದಲ್ಲಿ ಖಾತಿಸದೆ ನಾ ಕಾಯ್ವೆ ಎಂಬ ಮಾತಿಗೋ ಸುಗವೆ ಸೋತವನು ನಾನೀಗ ತೀರಕ್ಕೆ ಬಂದವಳು ಪಾಂಡವರ ತಾಯಿ ಕುಂತಿದೇವಿ. ಆಗ ಅರ್ಘ್ಯ ಬಿಟ್ಟು ಮತ್ತೆ ಅರಮನೆಯ ಕಡೆಗೆ ತೆರಳುವುದಕ್ಕೆ ಸಿದ್ಧನಾಗಿದ್ದೇವೆ. ಪಾಂಡವರ ತಾಯಿಯಲ್ವೇ, ಗೌರವದಿಂದಲೇ ಮಾತನಾಡಿಸಿದೆ. ಯುದ್ಧದ ಕುರಿತೇ ಚಿಂತೆಯನ್ನು ಪ್ರಕಟಿಸಿದಂತಹ ಅವಳು ತನ್ನ ಪುತ್ರರಾದಂತಹ ಪಾಂಡವರ ರಕ್ಷಣೆಯ ಬಗ್ಗೆ ಚಿಂತಿತಳಾಗಿದ್ದಳು. ಕೌರವನ ಪಕ್ಷದಲ್ಲಿದ್ದುಕೊಂಡು ಪಾಂಡವರನ್ನು ಸೋಲಿಸ್ತೇನೆ ಅಂತ ಹಠಹೊತ್ತವನು ನಾನು, ಅರ್ಜುನನನ್ನು ಕೊಲ್ತೇನೆ ಎನ್ನುವ ಹಾಗೆ ಪ್ರತಿಜ್ಞೆ ಮಾಡಿದವನು ನಾನು. ನನ್ನಲ್ಲಿ ತನ್ನ ಮಕ್ಕಳಾದಂತಹ ಪಾಂಡವರ ಪ್ರಾಣದಾನವನ್ನು ಬೇಡಿದಳು ಆ ಮಹಾತಾಯಿ.
ಹಿಂದಿನ ಅನೇಕ ಆದರ್ಶಗಳೇ ಇಲ್ಲವೇ ಶಲ್ಯಭೂಪರೇ. ಬಳಿಗೆ ಬಂದು ಕೇಳಿದಾಗ ಕೊಡುವುದಿಲ್ಲ ಎನ್ನುವಂತಹ ಆ ಮಾತು ಕರ್ಣನ ಬಾಯಿಯಿಂದ ಯಾವತ್ತೂ ಬರದು. ನಾಸ್ತಿ ಎನ್ನುವ ಶಬ್ದವೇ ಇಲ್ಲ. ಅಷ್ಟು ಒಂದೇ. ಈಗ ಪಾಂಡವರನ್ನು ಕೊಲ್ಲದೆ ಬಿಡುತ್ತೇನೆ ಎನ್ನುವ ಅಂತ ಪಾಂಡವರ ತಾಯಿಗೆ ಮಾತನ್ನು ಕೊಟ್ಟಿದ್ದೇನೆ ಶಲ್ಯಭೂಪ. ಕೌರವನಿಗೆ ಗೊತ್ತುಂಟ ಇದು? ಕೌರವನಿಗೆ ಗೊತ್ತಿಲ್ಲ. ಆಯ್ತಲ್ಲ, ಯಾಕೆ ಗೊತ್ತ ಅಲ್ಲ, ಯಾಕೆ ಹೇಳಲಿಲ್ಲ? ನನ್ನದಾದಂತಹ ವೈಯಕ್ತಿಕವಾದ ನೆಲೆ, ವೈಯಕ್ತಿಕವಾದಂತಹ ಧರ್ಮ ಅದು. ಅಲ್ಲ, ಈಗ ನಿನ್ನ ಈ ಸರ್ಪಾಸ್ತ್ರವನ್ನು ಗುರಿಯೇ ಬದಲಿಸುವುದಿಲ್ಲ ಅಂತ ಹೇಳೋದಕ್ಕೆ ಅದಕ್ಕೂ ಸಂಬಂಧ ಉಂಟು? ಏನು ಹೇಳೋಣ ಶಲ್ಯಭೂಪತಿ, ಎಲ್ಲವೂ ಒಂದಕ್ಕೊಂದು ಅನುಕೂಲವಾಗಿಯೇ ನಡೆಯುತ್ತಾ ಹೋಗುತ್ತದೆ. ಹಾಗೆಂತೇಳಿ ಕರ್ಣನ ಪರಾಕ್ರಮ ಏನು ಎನ್ನುವುದನ್ನು ಲೋಕಮುಖದಲ್ಲಿ ತೋರಿಸಬೇಕು ಎನ್ನುವ ಮಹದಾಕಾಂಕ್ಷೆಯೂ ಇತ್ತು. ಒಂದು ಅರ್ಥದಲ್ಲಿ ಮಧ್ಯಾಹ್ನವರೆಗಿನ ಯುದ್ಧದಲ್ಲಿ ಅದು ಪೂರ್ಣವಾಯಿತು ಎನ್ನುವ ಒಂದು ಸಮಾಧಾನವೂ ತನಗುಂಟು. ನಮ್ಮ ಗುರುಗಳ ಮರ್ಯಾದೆಯನ್ನೂ ಉಳಿಸಿದೆ, ಕಲಿಸಿದಂತಹ ಅಸ್ತ್ರವನ್ನು ಸಾಕಷ್ಟು ಬಳಸಿದೆ, ಪಡೆದದ್ದನ್ನು ವಿನಿಯೋಗಿಸಬೇಕು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಕರ್ಣನಿಗೆ ತನ್ನ ಬದುಕಿನಲ್ಲಿ ವಿಶೇಷವಾದ ಯಾವ ಲಕ್ಷ್ಯವೂ ಇಲ್ಲ. ನನ್ನ ಪ್ರಾಣದ ಮೇಲೆ ನನಗೆ ಆಸೆ ಇಲ್ಲ. ಹಾಗೆ ಅಂತ ನಾನು ಬೆಳೆಸಿಕೊಂಡು ಬಂದಂತಹ ನನ್ನ ನಿಷ್ಠೆ, ನನ್ನ ವ್ಯಕ್ತಿತ್ವ ಅದನ್ನು ಮಾತ್ರ ಯಾವತ್ತೂ ಬಿಟ್ಟವನಲ್ಲ. ಕೇವಲ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಇನ್ನೊಂದು ಮಾರ್ಗವನ್ನು ಹಿಡಿಯುವಂತಹದ್ದು, ಅದನ್ನು ಮಾಡುವವನಲ್ಲ. ಹಾಗಾಗಿ ನನ್ನ ಕೈಗಳು ಕಟ್ಟಲ್ಪಟ್ಟಿವೆ ಶಲ್ಯಭೂಪತಿ. ನೀವು ಹೇಳಿದ್ದು ಅರ್ಥ ಆಗುವುದಿಲ್ಲ ಅಂತಲೂ ಅಲ್ಲ, ಕೌರವನಿಗೆ ಮೋಸ ಮಾಡ್ತಾ ಇದ್ದೇನೆ ಎನ್ನುವುದು ಕೂಡ ಮನಸ್ಸನ್ನು ಚುಚ್ಚುತ್ತಾ ಇದೆ. ಆದರೆ ಏನು ಮಾಡೋಣ, ಕೌರವನೂ ಒಂದರ್ಥದಲ್ಲಿ ತಿಳಿದ ಸತ್ಯವೇ ಅದು. ಯಾಕಂದರೆ ಸಂಧಾನಕ್ಕೋಸ್ಕರ ಕೃಷ್ಣ ಪರಮಾತ್ಮ ಬಂದಂತಹ ಸಂದರ್ಭದಲ್ಲಿ ಅವನ ಮುಂಭಾಗದಲ್ಲಿ ಕೌರವನೂ ತನ್ನ ಹೃದಯಾಂತರಾಳದ ಮಾತನ್ನು ಆಡಿಬಿಟ್ಟಿದ್ದಾನೆ. ಅದಕ್ಕೆ ನಾವೆಲ್ಲವರೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳೇ ಆಗಿಬಿಟ್ಟಿದ್ದೇವೆ. ಸಾಮೂಹಿಕವಾಗಿ ಧ್ಯೇಯಗಳಿವೆ, ಧೋರಣೆಗಳಿವೆ, ಮಾರ್ಗಗಳಿವೆ. ಆದರೆ ವೈಯಕ್ತಿಕವಾಗಿ ಅವರವರ ಆತ್ಮವನ್ನು ಉದ್ಧರಿಸಿಕೊಳ್ಳುವಂತಹ ದಾರಿ ಅವನವನು ಕಂಡುಕೊಳ್ತಾನೆ. ಈ ರೀತಿಯಲ್ಲಿ ತಪ್ಪೋ ಸರಿಯೋ ನಾನು ಈ ಮಾರ್ಗವಾಗಿ ಸಾಗುತ್ತಾ ಇದ್ದೇನೆ. ಈಗ ಇಲ್ಲಿಗೆ ಬಂದು ನಿಂತಿದ್ದಿ. ಹೌದು. ಇನ್ನೆಂಥದ್ದು? ಇನ್ನೆಂಥದ್ದು, ಯುದ್ಧ ಮುಂದುವರಿಸಬೇಕು. ನೀವು ಜೊತೆಗಿದ್ರೆ ನನಗೆ ಆ ಭರವಸೆ ಉಂಟು. ಯಾವ ಭರವಸೆ? ನೋಡೋಣ. ಅಲ್ಲಲ್ಲ, ಈಗ ನಾನು ನಿನ್ನ ರಥದಲ್ಲೇ ಇದ್ದೇನೆ, ಸಾರಥ್ಯ ಮಾಡ್ತೇನೆ ಅಂತ ಇದ್ರೆ ನಿನಗೆ ಎಂಥದ್ದು ಭರವಸೆ? ಹೋರಾಟವನ್ನು ಮುಂದುವರಿಸುವಂತಹದ್ದು. ಅಂದ್ರೆ ಗೆಲ್ಲುವುದಲ್ಲ, ಹೇಗೆ ಹೇಳೋಣ? ಅಲ್ಲ, ಗೆಲ್ಲಿಕ್ಕೆ ಆದೀತ? ಈಗ ಗೆದ್ರೆ ಮಾತಾಗಿತ್ತ ಭಾಷೆ ಸುಳ್ಳಾಗ್ತದೆ ಅಲ್ಲ. ಹೌದು. ಸೋತ್ರೆ ಮನಸ್ಸಿನ ಸಂಕಲ್ಪ, ಅದನ್ನು ಮತ್ತೆ ಕೆದಕಿ ಕೇಳಿದ್ರೆ ಮತ್ತೇನು ಹೇಳೋಣ? ಈಗ ಸೋತ್ರೆ ನಾ ಬಂದದ್ದೆ ಅಂತಕ್ಕೆ ಕೃಷ್ಣನ ಆಶ್ರಿತನಾದಂತಹ ಪಾರ್ಥನಿಗೆ ತನುವನ್ನು ಒಪ್ಪಿಸುವುದೇ ಉಳಿದ ದಾರಿ ಅಂತ ನನಗೂ ಗೊತ್ತಿದೆ ಶಲ್ಯಭೂಪತಿ. ಎಂಥದಯ್ಯ ನಿನ್ನ ಉತ್ತರ ಕ್ರಿಯೆಯ ಪೌರೋಹಿತ್ಯಕ್ಕೂ ನಾನು ಬಂದದ್ದು, ನನಗೆ ನಿನ್ನ ಬಗ್ಗೆ ಅಲ್ಲ. ನದಿಯ ಮಗ ಹೊಗೆ ಎಂಬಿಗಿದ್ದನು ಕಾಯವನು. ಏ ದೇವ್ರೇ, ನಂಬಿಗಿಡಿದರೆ ನದಿಯ ಮಗ ಹೊಗೆ ಎಂಬಿಗಿತ್ತನು ಕಾಯವನು. ಸುತನೆಂಬ ನೆವದಲ್ಲಿ ತನುವ ಬಿಸುಟನು ಗರುಡಿಯಾಚಾರ್ಯ. ಸುತನೆಂಬ ನೆವದಲ್ಲಿ ತನುವ ಬಿಸುಟನು ಗರುಡಿಯಾಚಾರ್ಯ. ಅಂಬು ಬೆಸನವ ಬೇಡಿದರೆ ತೊಡೆನೆಂಬ ಚಲನಿನ ಗಾಯ್ತು. ಅಂಬು ಬೆಸನವ ಬೇಡಿದರೆ ತೊಡೆನೆಂಬ ಚಲನಿನ ಗಾಯ್ತು. ಮೂವರ ನಂಬಿ ಕೌರವ ಕೆಟ್ಟಾಗ ಮೂವರ ನಂಬಿ ಕೌರವ ಕೆಟ್ಟ ಅಕಟ ಕಟಾಗ ಮೂವರ ನಂಬಿ ಕೌರವ ಕೆ
ಅಕಟಕಟೆಂದ ನಾಶಲ್ಯಾಗ ಅಕಟಕಟೆಂದ ಆಶಲ್ಯಾಗ ಆ ಶಿವನ ನೀನು ಹೂ ಅಂತ ಹೇಳಬೇಡ. ಇನ್ನು ಕೌರವನ ಒಂದು ದುರ್ದೈವ ಅಲ್ವ ಇದು. ಯಾರನ್ನೆಲ್ಲ ಅವನ್ ನಂಬಿದನೋ ಅವರ ಒಳಗೆಲ್ಲ ರಹಸ್ಯಗಳು. ಆಚಾರ್ಯ ಭೀಷ್ಮರು ಗೆದ್ದು ಕೊಡ್ತಾರೆ, ಅವರಿಗೊಂದು ದೌರ್ಬಲ್ಯ. ಮೊದಲು ಗಂಡಾಗಿ ಹೆಣ್ಣಾಗಿದ್ದದ್ದು, ಮತ್ತೆ ಗಂಡಾದರೆ ಅದರೆದುರು ನಾನು ನಿಲ್ಲುವುದಿಲ್ಲ. ಅದನ್ನು ಊರಿಡೀ ಗೊತ್ತಾಗುವ ಹಾಗೆ ಘಂಟಾಘೋಷವಾಗಿ ಹೇಳಿದರು. ಅವರು ಸುಮ್ಮನಿದ್ದಾರಾ? ಅವರು ಅದನ್ನೆಲ್ಲ ಮುಂದೊಡ್ಡಿದ್ದು ಹೌದು ಮಲಗಿದ್ರ. ಭೀಷ್ಮರನ್ನು ನಂಬಿ ಏನಾಯಿತು? ಹಾಗೆ ಎಂಬಿಗಿತ್ತನು ಕಾಯ. ಆಚಾರ್ಯ ದ್ರೋಣರು ನಮಗೆ ಕಲಿಸಿದವರು, ಅವರು ಪೂರ್ಣ ಪ್ರಯೋಜನ ಸಿದ್ಧಿಯನ್ನು ತಂದುಕೊಡ್ತಾರೆ, ಸೇನಾಧಿಪತ್ಯವನ್ನು ಕೊಟ್ಟ. ದ್ರೋಣರು ಎಂತ ಮಾಡಿದ್ದು? ಅವರಲ್ಲಿಯೂ ಒಂದು ರಹಸ್ಯ, ತನಗೆ ಅಪ್ರಿಯವಾದ ವಾರ್ತೆ ಕೇಳಿದರೆ ಮತ್ತೆ ಅಸ್ತ್ರ ಎತ್ತುವುದಿಲ್ಲ. ಅದನ್ನು ಎಲ್ಲರಿಗೂ ಗೊತ್ತಾಗುವಾಗ ಹೇಳಿದರು. ಪಾಂಡವರು ಅಪ್ರಿಯವಾದ ವಾರ್ತೆ ಇವರ ಕಿವಿಗೆ ಬೀಳುವ ಹಾಗೆ ಮಾಡಿದರು. ಅಲ್ಲಿಗೆ ದ್ರೋಣರದ್ದು ಮುಗಿಯಿತು. ನೀನೊಂದು ಸ್ವಲ್ಪ ಸರಿ ಉಂಟೋ ಏನೋ ಅಂತ ಇದ್ದೆ, ನಿನ್ನೊಳಗೆ ರಹಸ್ಯ ಉಂಟು. ಪುಣ್ಯಕ್ಕೆ ಪಾಂಡವರ ತಾಯಿಯನ್ನು ನಿನ್ನ ತಾಯಿ ಅಂತ ಹೇಳಲಿಲ್ಲಲ್ಲ. ಶಿವನೇ, ಮಾತು ಕೊಟ್ಟು ಕೌರವನಿಂದಲೂ ಅದನ್ನು ಮುಚ್ಚಿಟ್ಟು ಈಗ ಸ್ವಾಮಿ ನಾನು ಅಸಹಾಯಕನಾಗಿದ್ದೇನೆ, ಸಂಜೆವರೆಗೆ ನಿಲ್ಲಿ. ಕರ್ಣ ಶಲ್ಯಭೂಪತಿ, ಕೌರವನ ವಿಧಿ ಇದು. ಯಾಕೆ ಕೌರವನ ವಿಧಿ? ಅವ ಮಾಡಿದ್ದನು ಒಂದಾದರೂ ಒಳ್ಳೇದು ಮಾಡಿದನು ಕೌರವ. ನಿನಗಲ್ಲ, ಲೋಕೋಪಕಾರದ್ದು, ಪಾಂಡವರಿಗೆ ಪ್ರಯೋಜನ ಆಗುವುದು. ಹಂತ ಹಂತದಲ್ಲಿ ಪಾಂಡವಿರೋಧವನ್ನೇ ಸಾಧಿಸಿ, ದೈವ ವಿರೋಧವನ್ನೂ ಗಳಿಸಿ, ಅಧಾರ್ಮಿಕನಾಗಿ ಒಂದು ಒಂದು ದೃಷ್ಟಾಂತ ಸಾಕು ನಿಮ್ಮ ಎಲ್ಲರ ದುರ್ಬುದ್ಧಿಯನ್ನು ಕಾಣಿಸಲಿಕ್ಕೆ. ರಾಜಸಭೆಯಲ್ಲಿ ಆ ಹೆಣ್ಣು ಮಗಳನ್ನು ಎಳೆತರಿಸಿ ಸೀರೆ ಅಳತೆ ನೋಡಲಿಕ್ಕೆ ಹೊರಟರಲ್ಲ, ನೀನು ಚಪ್ಪಾಳೆ ತಟ್ಟಿದವನೇ ಅಲ್ವೇನಾ? ನಿಮಗೆ ಗೆಲ್ಲುವುದಕ್ಕೆ ದೈವ ಸಹಾಯ ಬಂದೀತಾ? ಸ್ವಧರ್ಮವ ಪಕ್ಷಧರ್ಮವ ಭೃತ್ಯಧರ್ಮವ ಒಂದಾದರೂ ಶುದ್ಧವಾಗಿ ಉಳಿದೀತೋ ನಿಮ್ಮಲ್ಲಿ? ನೀನೂ ದುರ್ಬಲನೇ, ಅದೇ ಮಾಡಿಕೊಂಡ ಕರ್ಮ ಇದು. ಇಷ್ಟು ನಿಮ್ಮಲ್ಲಿರುವಾಗ ನಿಮಗೆ ಸಹಾಯ ಮಾಡಲಿಕ್ಕೆ ಬಂದ ನಾನು ಶುದ್ಧ ಇದ್ದೇನು ಅಂತ ಎಣಿಸ್ತೀಯಾ? ಅಂದರೆ ಇಲ್ಲ ಅಂತ ನೀವೇ ಹೇಳಿಕೊಂಡ ಅನುಮಾನ ಏನು? ನಾನು ಸ್ಫುಟವಾಗಿ ಹೇಳಿದ್ದೇನೆ, ನಾ ಹೊರಟದ್ದು ಪಾಂಡವರಲ್ಲಿ, ನೀವೆಲ್ಲೋ ದಾರಿ ತಪ್ಪಿಸಿದ್ದು. ನಾನು ನಿಮಗೆ ಸಹಾಯ ಕೊಡ್ತೇನೆ ಅಂತ ಬಂದವನು, ಆದರೆ ಪರೋಕ್ಷದಿಂದ ಬಲ ಸಂಗ್ರಹದ ಒಂದು ಹುನ್ನಾರವನ್ನು ಮಾಡಿ ನನ್ನನ್ನು ನಿಮ್ಮ ಪಕ್ಷಕ್ಕೆ ಎಳ್ಕೊಂಡು ಬಂದ್ರಿ. ಯುದ್ಧದ ಸನ್ನಿವೇಶಕ್ಕಾಗುವಾಗ ಇನ್ನೊಂದು ಪಕ್ಷದಿಂದ ಮುಖ್ಯನೊಬ್ಬನನ್ನು ಎಳ್ಕೊಂಡು ಬಂದು ಗೆಲ್ಲುತ್ತೇವೆ ಎನ್ನುವುದೇ ಒಂದು ಮೂರ್ಖತನ ಹೌದಲ್ವ? ಪಕ್ಷದ ಬಲವರ್ಧನೆಯಾಗಲಿ ಎನ್ನುವ ಒಂದು ವಿಶ್ವಾಸ ಅದು. ಸ್ವಂತ ಪಕ್ಷದವರೇ ಹೀಗೆ ಮಾಡ್ತಾರೆ, ಇನ್ನು ಹೊರಗಿನಿಂದ ಬಂದವರು ನಿಮ್ಗೇನಿಷ್ಟೆಯಿಂದ ದುಡಿಬೇಕಾ? ಆಲೋಚನೆ ಮಾಡು. ಅಂದ್ರೆ ರಹಸ್ಯ ಸೂತ್ರ ನಿಮ್ಮದೂ ಉಂಟು? ನಮ್ಮದು ಸೂತ್ರ ಮಾತ್ರ, ನಮ್ಮಲ್ಲಿ ರಹಸ್ಯ ಇಲ್ಲ. ಏನು ಸೂತ್ರ? ಗೆಲ್ಲುವುದಕ್ಕೆ ದಾರಿ ಹೇಳ್ತೇನೆ, ಹಾಗೆ ಮಾಡತಕ್ಕದ್ದು. ನೀನು ಒಪ್ಪಿದ್ದಿ ಮಾಡಿದ್ಯಾ? ಇಲ್ಲ. ಈಗ ನನಗೆ ಸ್ಫುಟ ಮಾದ್ದೇನು? ಏನು? ಕೌರವನಿಗೆ ಗೆಲ್ಲುವ ಅವಕಾಶ ಒಂದೊಂದನ್ನು ನೀವೇ ನಿರಾಕರಿಸ್ತಾ ಬಂದ್ರಿ, ಸೇನಾಪತಿಗಳು ಮುಖ್ಯರು ಮೂವರು. ಇನ್ನು ಕೌರವ ಗೆಲ್ಲಲಿ ಅಂತ ಹೋರಾಟ ಮಾಡುವುದಿದ್ರೆ ಪ್ರಾಮಾಣಿಕವಾಗಿ ಯಾರು ಮಾಡಬೇಕು? ಯಾರು? ನಾನು ಮಾಡಬೇಕು. ಆದರೆ ನಿನ್ನ ಒಟ್ಟಿಗೆ ಇದ್ರೆ ನಾನು ಉಳಿಲಿಕ್ಕಿಲ್ಲ, ಯಾಕಂದ್ರೆ ನೀನು ಸಾಯ್ಲಿಕ್ಕೆ ಹೊರಟ. ಪಾರ್ಥನ ಅಂಬಿಗೆ ಕಾಯವನ್ನು ಕೊಡ್ತೇನೆ, ನಿನ್ನೊಟ್ಟಿಗೆ ನಾನಿದ್ದು ಮಾಡುವುದಂತದ್ದು. ಹೋರಾಡೋಣ, ಯಾಕಂದ್ರೆ ಇವತ್ತು ಬೆಳಗಿನಿಂದಲೂ ಹೋರಾಡ್ತಾ ಬಂದಿದ್ದೇವೆ. ಕರ್ಣ, ಯಾವ ಹೋರಾಟಕ್ಕಾದರೂ ಮೌಲ್ಯ ಬರುವುದು ಯಾವಾಗ? ಯಾವಾಗ? ಗೆಲ್ಲುವ ಅವಕಾಶ ಇದ್ದಾಗ. ಈಗ ಮೊದಲಿನ 10 ದಿನದಲ್ಲಿಯೂ ಕೂಡ ಅದು ಇರಲಿಲ್ಲ ಎನ್ನುವುದು
ತಮ್ಮ ಮಾತುಗಳಲ್ಲೇ ವ್ಯಕ್ತ ಆಯಿತು. ಮತ್ತೈದು ದಿವಸದಲ್ಲಿಯೂ ಅದು ಇರಲಿಲ್ಲ, ಅಂದರೆ ಯಾವ ಕಾಲಕ್ಕೂ ಅದು ಇರಲಿಲ್ಲ. ಆದರೆ ಇಷ್ಟು ದಿವಸಗಳಲ್ಲಿ ನಡೆದದ್ದೇನು? ಮೊದಲ 10 ದಿವಸದಲ್ಲಿ ಪಾಂಡವರನ್ನು ಕೊಲ್ಲುತ್ತೇನೆ ಅಂತ ಆಚಾರ್ಯ ಭೀಷ್ಮರು ಹೇಳಲಿಲ್ಲ. ಅಂದರೆ ಉಳಿದವರಿಗೆ ಕೊಲ್ಲುವುದಕ್ಕೆ ಅವಕಾಶ ಇತ್ತಲ್ಲ. ಕೊಂದಿದ್ದಾರೆ ಪಾಂಡವರನ್ನು. ಅಲ್ಲಲ್ಲ, ಉಳಿದವರನ್ನಲ್ಲ, ನಾ ಕೇಳಿದ ಪಾಂಡವರನ್ನು ಕೊಲ್ಲಿಕ್ಕೆ. ಆದ್ರಿಂದ ದ್ರೋಣರ ಸೇನಾಧಿಪತ್ಯದಲ್ಲಿ ಉಳಿದವರಿಗೆ ಅವಕಾಶ ಇತ್ತು ಪಾಂಡವರನ್ನು ಕೊಲ್ಲಿಕ್ಕೆ. ಕೊಲ್ಲಿಕ್ಕಾಯ್ತಾ? ಇಲ್ಲ. ನಿನ್ನ ಸೇನಾಧಿಪತ್ಯದಲ್ಲಿ ನೀನೇ ಕೊಲ್ಲಿಕ್ಕೆ ಹೊರಟವ. ಹೌದು, ಕೊಲ್ಲಿಕ್ಕೆ ಹೊರಟದ್ದು ಮಾತ್ರ. ಕೊಲ್ಲುವುದಿಲ್ಲ ಅಂತ ನಿನಗೆ ಗೊತ್ತುಂಟು, ಹೌದಲ್ವಾ? ಹೌದು. ಈಗ ನಾನು ಒಬ್ಬ ನಿನ್ನ ರಥದಲ್ಲಿ ಕೂತು ನೀನು ಸಾಯ್ಲಿಕ್ಕೆ ಆಗುವಾಗ ಒಂದ ನಾನು ಪೆಟ್ಟದಿಂದ ಸಾಯ್ಬೇಕು ಅಲ್ವಾ? ಈಗ ನಾನು ಇಲ್ಲಿ ಉಳಿಯದೇ ಇದ್ರೆ ನಾಳೆ ಆದರೂ ನಾನು ಕೌರವನ ಪಕ್ಷದಿಂದ ಹೋರಾಡ್ಲಿಕ್ಕೆ ಒಂದು ಜನವಾಗಿ ನಿಂತೇನೆ. ನಮ್ಮ ಹಾಗೆ ಅಲ್ಲ, ಯಾರು ಹೇಳಿದ್ರು ನಿಮ್ಮ ಹಾಗೆ ಅಂತ ಹೇಳಿದ್ರಲ್ಲ. ಏನಂತ ಬಂದದ್ದು ಆ ಕಡೆಗೆ ಹೋಗಬೇಕು? ಅಲ್ಲಲ್ಲ, ನಾನು ಕೇಳಿದ್ದು ನನ್ನನ್ನು ನಿಮ್ಮ ಸಮಾನತೆಯಿಂದ ನೋಡುವ ಹಾಗಿಲ್ಲ. ನಾನೊಂದು ವೇಳೆ ಕೌರವನಿಗೆ ಪರವಾಗಿ ನಿಲ್ಲದೆ ಹೋದರೂ ಅದು ಆಕ್ಷೇಪಾರ್ಹವಲ್ಲ. ಆದ್ರೆ ಅವನ ಮನೆಯಲ್ಲೇ 3 ಹೊತ್ತು ಊಟ ಮಾಡಿ ನಿಮ್ಮಂತವರು ಮಾಡುವ ದ್ರೋಹ ಉಂಟಲ್ಲ, ಇದು ಆಕ್ಷೇಪಾರ್ಹವಾದದ್ದು ಅಂತ ಹೇಳಿದ್ರು. ಆದ್ರೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾಳೆಯ ಸೇನಾಧಿಪತ್ಯವನ್ನು ನೀವೇ ಭಯ. ನಾ ಸೇನಾಧಿಪತ್ಯದ ವಿಷಯವನ್ನು ಮಾತಾಡಲಿಲ್ಲ. ನಾನು ಇಲ್ಲಿ ನಿನ್ನ ಜೊತೆಯಲ್ಲಿ ಸಾಯುವುದಿಲ್ಲ ಅಂತ ಹೇಳಿದ್ದು. ಸಾಯುವುದೇ ಇಲ್ಲ ಅಂತ ಹೇಳಿದ್ದು ಅಲ್ಲ, ಇಲ್ಲಿ ಯಾಕೆ ನಿಲ್ಲುವುದಿಲ್ಲ? ಯಾಕೆ? ನಿನಗೆ ವಚನ ಭ್ರಷ್ಟತೆಯನ್ನು ನೀನು ತಂದುಕೊಳ್ಳಬಹುದು. ಮಾತು ಮುಖ್ಯ ಶಲ್ಯ ಭೂಪತಿಗಳೇ ಅಂತ ಹೇಳಿದ್ದಿ. ಕರ್ಣನ ಮಾತನ್ನು ನಡೆಸದೆ ಹೋದರೆ ಮತ್ತವನ ರಥದಲ್ಲಿ ನಿಲ್ಲುವುದಿಲ್ಲ ಎನ್ನುವುದು ನನ್ನ ಪೂರ್ವ ನಿಬಂಧನೆ. ನೀವು ಕೊಟ್ಟ ಮಾತು ನಿಬಂಧನೆ? ಹೌದಪ್ಪ. ಹೌದಾ? ಅದನ್ನು ಮೀರಿ ಆಯ್ತಲ್ಲ ಈಗ 2 ಸಲ, ಇನ್ನು ನನ್ನಿಲ್ಬೇಕಾ ಇಲ್ಲಿ? ಆದ್ರಿಂದ ಏನು ಮಾಡ್ತೀರಿ? ನಾನು ಬಿಟ್ಟು ಹೋಗ್ತೇನೆ. ನನಗೆ ನಿನ್ನ ಸಾರಥ್ಯ ಮಾಡಿ ಇನ್ನು ಪ್ರಶಸ್ತಿ ತೆಕೊಳ್ಳುವ ಹಂಬಲ ಇಲ್ಲ ಈ ವಯಸ್ಸಿನಲ್ಲಿ. ಹೌದು, ತಲೆ ಉಳಿಸಿಕೊಳ್ಳುವುದಕ್ಕಾಗಿ ಮಾಡುವ ಹೋರಾಟವೇ ಅಲ್ಲ ತಲೆ ತೆಕೊಳ್ಳಿಕ್ಕೆ ಮಾಡುವುದು ಅಂತಾದ್ರೆ ಅದಕ್ಕೆ ನಾನು ಪೂರಕವಾಗಿ ನಿಲ್ಲಬೇಕು ಅಂತ ಮಾಡಿದ್ಯಾ? ಸ್ವಯಂ ಬಲದಿಂದ ಸಾಧ್ಯವಾದಷ್ಟು ಹೋರಾಟ ಮಾಡಿಯೇನು, ಆಗದಿದ್ರೆ ಸತ್ತೇನು. ಹೀಗೆ ನಿಮ್ಮ ಹಾಗೆ ದ್ರೋಹ ಮಾಡ್ಲಿಕ್ಕಿಲ್ಲ ಏನು? ನೀವಿದ್ರೂ ಕೂಡ ನಾನೇ ಇನ್ನು ಏನು ಮಾಡುವುದಕ್ಕಿಲ್ಲ, ಮತ್ತೆ ಇರಬೇಕಾದ ಅಗತ್ಯ ನನಗಿಲ್ಲ. ಹೊರಟು ಹೋಗಿ. ನೀ ಹೇಳಬೇಕು ಅಂತ ಕಾದದ್ದಲ್ಲ, ನಾನೇ ಹೋಗ್ತೇನೆ. ದೊಡ್ಡದಲ್ಲ, ಕೌರವನಿಗೋಸ್ಕರ ಕೊಡುವುದಕ್ಕಾಗಿ ಈ ದೇಹ ಉಂಟಲ್ಲ, ಅದನ್ನು ಕೊಡುವವರೆಗಾದರೂ ಕೂಡ ಹೋರಾಡಬಹುದಲ್ಲ. ಕೌರವನ ಪರವಾಗಿ ಇರುವ ನನ್ನ ನಿಷ್ಠೆ ಅದು, ಅವನಿಗೋಸ್ಕರ ಪ್ರಾಣಾರ್ಪಣೆ, ಆತ್ಮೋತ್ಸರ್ಗ. ಅದೇ ಆಗಲಿ, ನಾನೇ ಮುಂದುವರಿಯುತ್ತೇನೆ. ರಂಗನಾಯಕ ರಾಜೀವ ಲೋಚನ ರಮಣನೇ ಬೆಳಗಾಯಿ ತಿಳೆನ್ನುತ್ತ ರಮಣನೇ ಬೆಳಗಾಯಿ ತಿಳೆನ್ನುತ್ತ ತಾಕಡ್ಕ ತರಕಡ ದಿನ್ನದಿ ತಾಕಡ್ಕ ತರಕಡ ದಿನ್ನತೈ ತರಕಡ ದಿನ್ನದಿ ತರಕಡ ದಿನ್ನತೈ ದಿನ್ನದಿ ದಿನ್ನತೈ ದಿತ್ತಾಕು ತರಿಕಿಟ ರಂಗನಾಯಕ ರಾಜೀವ ಲೋಚನ ರಂಗನಾಯಕ ರಾಜೀವ ಲೋಚನ ರಮಣನ ಬೆಳಗಾಯಿ ತಿಳೆನ್ನುತ್ತ ರಮಣನ ಬೆಳಗಾಯಿ ತಿಳೆನ್ನುತ್ತ ಅಂಗನೇ ಲಕುಮಿತ ಪತಿಯ ನೆಪ್ಪಿಸಿದಳು ಅಂಗನೇ ಲಕುಮಿತ ಪತಿಯ ನೆಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕೆನುತ್ತ ಶೃಂಗಾರದ ನಿದ್ರೆ ಸಾಕೆನುತ್ತ 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 ಪಕ್ಷಿ ಜಾತಿಗಳೆಲ್ಲ ಪಕ್ಷಿ ರಾಜನು ಬಂದು ಬಾಗಿಲ ಬಳಿ ನಿಂದು
ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಪಕ್ಷಿಯ ತೆರೆದೆನ್ನ ಇಚ್ಛಿಸೆಂದು ಪಕ್ಷಿಯ ತೆರೆದೆನ್ನ ಇಚ್ಛಿಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಡ್ಡುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ 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 ಗುಡ್ಡುತ್ತ ಸೂಕ್ಷ್ಮದಿ ನಿನ್ನನು ಸ್ಮರಿಸುವವೋ ರಂಗ ಸೂಕ್ಷ್ಮದಿ ನಿನ್ನನು ಸ್ಮರಿಸುವವೋ ರಂಗ ರಂಗನಾಯಕ ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿತೆಳೆನ್ನುತ್ತ ರಮಣನ ಬೆಳಗಾಯಿತೆಳೆನ್ನುತ್ತ ಅಂಗನೆ ಲಘುಮೀತ ಪದಿಯ ನೆಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ ನಿದ್ರೆ ಸಾಕೆನ್ನುತ್ತ ರಂಗ 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 ಕರದೊಳು ಪರಜು ಪಶಾಂಕುಶ ಧರನಿಗೆ ಹರುಷದಿ ಭಕ್ತರ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಮಹಿಷಾಸುರ ಮರ್ದಿನಿಗೆ ಕಿಂಕಿಣಿಗೆ ಯೂರಗಾರ ಧಾರಣಿ ಸುರರಂಗನಿಗೆ ಜಯಮಂಗಳಂ ಶುಭಮಂಗಳಂ ಜಯಮಂಗಳಂ ಶುಭಮಂಗಳಂ ಗಜಮುಖದ ಹೊಗೆ ಗಣಪಗೆ